ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಸ್ವಾಭಿಮಾನದ ಕನಕ ನಡೆ. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಕೂಡ ಆಮಂತ್ರಿಸಿಕೊಳ್ತಾ ಇದ್ದೇನೆ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮೊಂದಿಗೆ ಇರಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದಾಗಿ ಅವರಿವತ್ತು ನಮ್ಮೊಂದಿಗಿಲ್ಲ. ಇವತ್ತು ಉಡುಪಿಯಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಷಯ ಕನಕ ನಡೆ. ಈ ವಿಚಾರದ ಕುರಿತಾಗಿ ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಯುವ ಬ್ರಿಗೇಡ್ನ ಓರ್ವ ಮುಖ್ಯಸ್ಥರಾಗಿರ್ತಕ್ಕಂತಹ ನಿತ್ಯಾನಂದ ವಿವೇಕವಂಶಿ ಅವರು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತು ಖಂಡಿತವಾಗಿಯೂ ಉಡುಪಿಯ ಆ ಒಂದು ವಾತಾವರಣವನ್ನು ನೋಡಿದಾಗ ಅನೇಕ ಮಂದಿ ಇವತ್ತು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಕನಕನಡೆಯ ಅಗತ್ಯ ಏನಿತ್ತು, ಕನಕನಡೆಯ ಕಾರ್ಯಕ್ರಮದ ಉದ್ದೇಶ ಏನು, ಕನಕನಡೆಯ ಮುಂದಿನ ಹಂತವೇನು, ಚಲೋ ಉಡುಪಿಯ ಪರ್ಯಾಯವೇ ಕನಕನಡೆ ಅನ್ನುವಂಥ ಅನೇಕ ಪ್ರಶ್ನೆಗಳು ಬರ್ತಾ ಇದೆ. ಈ ಎಲ್ಲ ವಿಚಾರದ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಈ ಚರ್ಚೆಯನ್ನು ಆರಂಭಿಸುವುದರ ಮೊದಲಿಗೆ ಇವತ್ತು ಏನೇನು ನಡೀತು ಇದನ್ನು ನೋಡಿ ಬರೋಣ. ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕನಕನಡೆ ಆರಂಭಗೊಂಡಿತು. ನಾಡಿನ ಅನೇಕ ಕಡೆಗಳಿಂದ ಆಗಮಿಸಿದ ಯುವ ಬ್ರಿಗೇಡ್ನ ಕಾರ್ಯಕರ್ತರು ಮಠದ ಶೌಚಾಲಯ, ಪಾರ್ಕಿಂಗ್ ಏರಿಯಾ, ರಾಜಾಂಗಣ, ಗೋಶಾಲೆ ಇನ್ನಿತರ ಸ್ಥಳಗಳನ್ನು ಸ್ವಚ್ಛಗೊಳಿಸಿದರು. ಮಠಕ್ಕೆ ಒಂದು ಸುತ್ತು ಬರೋದ್ರ ಮುಖಾಂತರ ಕನಕನಡೆಗೆ ಚಾಲನೆ ನೀಡಿದ ಪೇಜಾವರ ಶ್ರೀಗಳು ಎಲ್ಲ ಕಾರ್ಯಕರ್ತರಿಗೂ ಸ್ವಚ್ಛತಾ ಸಲಕರಣೆಗಳನ್ನು ಹಸ್ತಾಂತರಿಸಿದರು. ನಾಡಿನಲ್ಲಿ ಬಹಿರಂಗ ಸ್ವಚ್ಛತೆ ಮಾತ್ರವಲ್ಲ, ಅಂತರಂಗದ ಸ್ವಚ್ಛತೆ, ಯಾವುದೇ ಥರದ ದ್ವೇಷ, ಅಸೂಯೆ ಮುಂತಾದ ಕೆಟ್ಟ ವಿಕೃತಿಗಳು ಅಂತರಂಗದಲ್ಲಿರಬಾರದು. ಬಹಿರಂಗ ಸ್ವಚ್ಛತೆ, ಅಂತರಂಗ ಸ್ವಚ್ಛತೆ ಎರಡೂ ಸಾಧನೆಯಾಗಬೇಕು ಅಂತಹ ಸ್ವಚ್ಛತೆಯ ಸಂಕೇತವಾಗಿ ಈ ದಿನ ನಮ್ಮ ಕೃಷ್ಣನ ಸನ್ನಿಧಿಯಲ್ಲಿ ಅನೇಕ ಭಕ್ತರು ಸ್ವಯಂ ಸೇವಕರು ಸೇರಿ ಸ್ವಚ್ಛತೆ ಆಂದೋಲನ ಆರಂಭಿಸಿದ್ದಾರೆ. ಇದನ್ನು ಅಷ್ಟವ್ಯಾಪಿಯಾಗಿ ಬೆಳೆಯಲಿ. ಭಕ್ತಿಯ ನಡೆಯ ಹೆಸರಿನಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಸ್ವಚ್ಛತೆ ಅರಿವು ಮೂಡುವ ಜಾಗೃತಿ ಆಂದೋಲನ ಅದು ನಿರಂತರತೆಯನ್ನು ಕಾಯ್ದುಕೊಳ್ಳಿಕ್ಕೆ ನಾವು ಸಂಕಲ್ಪಿಸಿದ್ದೇವೆ. ಅದು ಉಡುಪಿಯಲ್ಲಿ ಚಾಲನೆಯಾಗಿದೆ. ಉಡುಪಿಯ ಪವಿತ್ರ ನೆಲಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ, ಧೀಮಂತ ಚರಿತ್ರೆ ಇದೆ. ಕನಕ ಮಾತ್ರ ಅಲ್ಲ, ಪುರಂದರರು, ಗೋಪಾಲದಾಸರು, ವಿಜಯ ವಿಠಲದಾಸರು, ಎಲ್ಲ ಜಗನ್ನಾಥದಾಸರು, ಎಲ್ಲ ಹರಿದಾಸರುಗಳು ಹಾಡಿ ನಲಿದು ಹರಿಯನ್ನು ಸಾಕ್ಷಾತ್ಕರಿಸಿಕೊಂಡ ಪವಿತ್ರ ನೆಲ ಇದು. ಅಲ್ಲಿಂದ ಪ್ರಾರಂಭವಾದ ವಿಜಯದ ಕಹಳೆ, ಕನಕ ನಡೆಯ ಸ್ವಚ್ಛತಾ ಅಭಿಯಾನ ನಾಡಿನೆಡೆಗೆ ವಿಜಯ ದುಂದುಭಿಯನ್ನು ನಾವು ಮೊಳಗಿಸುವರಿದ್ದೇವೆ. ಬೆಳಿಗ್ಗೆ 11 ಗಂಟೆಯವರೆಗೂ ಸ್ವಚ್ಛತಾ ಕಾರ್ಯಕ್ರಮಗಳು ನಡೆದು ತದನಂತರ ಭಜನೆ ಮತ್ತು ಸತ್ಸಂಗ ನಡೆಯಿತು. ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭದಲ್ಲಿ ಅಷ್ಟ ಮಠಾಧೀಶರು ಭಾಗವಹಿಸಲಿದ್ದಾರೆ ಎಂದು ಚಕ್ರವರ್ತಿ ಸೂಲಿಬೆಲೆ ಸ್ಪಂದನ ವಾಹಿನಿಗೆ ತಿಳಿಸಿದರು. ಸುಮಾರು 11:00-11:30 ಬಹಳ ಕೆಲಸ ಇರಲಿಕ್ಕಿಲ್ಲ. ಒಂದು 3-4 ಕಡೆ ತುಂಬಾ ಏನೋ ಕೊಳಕಿದೆ, ಅದನ್ನು ಪೂರ್ತಿ ಸ್ವಚ್ಛ ಮಾಡಿದ ನಂತರ 11 ಗಂಟೆಯಿಂದ ಭಜನೆ ಶುರುವಾಗುತ್ತೆ. ಭಜನೆ ಜೊತೆಗೆ ಸತ್ಸಂಗ ಇರುತ್ತೆ, ಕನಕನ ಚಿಂತನೆಗಳನ್ನು ಅಲ್ಲಿ ಪರಮಪೂಜ್ಯ ಸ್ವಾಮೀಜಿಗಳೆಲ್ಲ ಮಂಡಿಸ್ತಾರೆ. ಅದಾದ ಮೇಲೆ ಸಂಜೆ 4 ಗಂಟೆಗೆ ಒಂದು ಸಮಾರೋಪ ಕಾರ್ಯಕ್ರಮ ಆಗುತ್ತೆ. ಎಲ್ಲ ಶ್ರೀಗಳು ಭಾಗವಹಿಸುತ್ತಾರೆ, ಎಲ್ಲ ಜನರು ತಮ್ಮ ಅನುಭವಗಳನ್ನು ಅಲ್ಲಿ ಹಂಚಿಕೊಳ್ಳಲಿಕ್ಕಿದ್ದಾರೆ. ಈತನ್ಮಧ್ಯೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಎಂದು ತಂದಿಟ್ಟಂತಹ ಪೊರಕಿಗಳನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡದ್ದು ಸಕಲರಿಗೂ ಆಶ್ಚರ್ಯ ಮೂಡಿಸಿತು. ಗನ್ಗಳನ್ನ, ಮಾರಕಾಸ್ತ್ರಗಳನ್ನ ವಶಪಡಿಸಿಕೊಳ್ಳುವುದು ಸಾಮಾನ್ಯ, ಆದರೆ ಪೊರಕ್ಕೆ ಎಳೆದು ಇದ್ದದ್ದು ನಿಜಕ್ಕೂ ಆಶ್ಚರ್ಯ ತಂದಿದೆ ಎಂದು ಕೆಲವು ಕಾರ್ಯಕರ್ತರು ಹೇಳಿದರು. ಅನೇಕ ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ, ರಿಸ್ಟ್ರಿಕ್ಷನ್ಸ್ ನಡುವೆನೂ ಕೂಡ ನಮ್ಮ ತರುಣರೆಲ್ಲ ಕೆಲಸ ಮಾಡ್ತಿದ್ದಾರೆ. ಸಂಜೆ ವೇಳೆಗೆ ಇದನ್ನು ಸುಂದರಗೊಳಿಸುವಂಥ ಒಂದು ಸಂಕಲ್ಪ. ದುರ್ದೈವದ ಸಂಗತಿ ಅಂತಂದರೆ ಹುಡುಗರು ತೊಗೊಂಡು ಬಂದಿರುವಂಥ ಪೊರಕೆಯೂ ಕೂಡ ಪೊಲೀಸರು ಕಿತ್ಕೊಂಡಿರೋದು ನನಗೆ ಆಶ್ಚರ್ಯ ಅಂತ ಅನಿಸುತ್ತೆ. ಈ ಥರದ ಪರಿಸ್ಥಿತಿ ಬಹುಶಃ ಎಲ್ಲೂ ನಡೆದಿರಲಿಕ್ಕಿಲ್ಲ. ಬಹುಶಃ ಇನ್ನು ಮುಂದೆ ಏನಾದರೂ ಕಾಶ್ಮೀರದಲ್ಲಿ ಕ್ಲೀನ್ ಮಾಡ್ತೀವಿ ಅಂದಾಗ ಈ ಥರದ ಝೆಡ್ ಸೆಕ್ಯೂರಿಟಿ ಒಳಗೆ ಮಾಡ್ಬೋದು, ಅದು ಪರಿಸ್ಥಿತಿ ಇರ್ಬೋದೇನೋ. ಉಡುಪಿಯಲ್ಲಿ ಸದ್ಯದ ಮಟ್ಟಿಗಂತೂ ಆಗಿದೆ. ಎಲ್ಲ ಜಾತಿ ಪಂಥಗಳ ಮತದವರು ನಡೆಯುವಂಥ ಜಾಗಗಳು, ಎಲ್ಲರೂ ಇರುವಂಥ ಜಾಗಗಳಲ್ಲೇ ನಾವು ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಅಂದರೆ ಅರ್ಥ, ಯಾವುದೇ ಭೇದ ಭಾವ ಇಲ್ಲದೆ, ಜಾತಿ ಮತ ಪಂಥಗಳ ಹಂಗಿಲ್ಲದೆ ಸ್ವಚ್ಛತೆ ನಮ್ಮ ಗುರಿ ಅಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇದಕ್ಕೆ ಈ ಮಧ್ಯೆ ಒಂದಷ್ಟು ವಿರೋಧಗಳು, ಅಪಸ್ವರಗಳು ಕೇಳಿಬಂದವು. ಆದರೆ ಇವತ್ತು ಎಲ್ಲ ವಿರೋಧಗಳು ಸತ್ತು ಸತ್ಯಕ್ಕೆ ಜಯ ಆಗಿದೆ, ಧರ್ಮಕ್ಕೆ ಜಯ ಆಗಿದೆ ಅಂತ ನಾವೆಲ್ಲರೂ ಅಂದ್ಕೊಳ್ತೀವಿ. ಭಾಳ ಸಂತೋಷ ಆಗ್ತಾ ಇದೆ. ಇಲ್ಲಿ ಭಾಗವಹಿಸಿರುವಂಥ ದೊಡ್ಡ ಸಂಖ್ಯೆಯ ಕಾರ್ಯಕರ್ತರಿಗೂ ಈ ಸ್ವಚ್ಛತಾ ಕಾರ್ಯ ಬಹಳ ಆನಂದ ತಂದಿದೆ.
ಇದು ಉಡುಪಿ ಚಲೋಗೆ ಪರ್ಯಾಯವೇ ಎಂದು ಕೇಳಿದ ಪ್ರಶ್ನೆಗೆ, ನಾವಿಂದು ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದೇವೆ, ಇದು ಯಾವುದಕ್ಕೂ ಕೂಡ ಪರ್ಯಾಯ ಅಲ್ಲ, ಬದಲಿಗೆ ಪ್ರಧಾನಮಂತ್ರಿಗಳ ಮಹತ್ವಾಕಾಂಕ್ಷೆಯ ಕಾರ್ಯ ಅಷ್ಟೇ. ಇಂದು ಅನೇಕ ಮನಸ್ಸುಗಳು ಸ್ವಚ್ಛವಾಗಿವೆ ಎಂದು ಯುವ ಬ್ರಿಗೇಡ್ನ ಮುಖಂಡರು ಹೇಳಿದರು. ಅದೇನೇ ಇರಲಿ, ಕನಕ ನಡೆಯ ಮುಂದಿನ ನಡೆಯೇನು, ಮುಂದೆ ಬೇರೆ ಯಾವೆಲ್ಲ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾದು ನೋಡಬೇಕಾಗಿದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅನೇಕ ವಿಷಯಗಳಿವೆ ಗೆಳೆಯರೆ. ಇದು ಅಂತರಂಗದ ಶುದ್ಧಿಯಂತೆ. ನಾನು ನೇರವಾಗಿ ಚರ್ಚೆಗೆ ಹೋಗ್ತೇನೆ. ವಿವೇಕವಂಶಿ ಅವರೇ, ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೇನು ಮತ್ತು ಕಾರ್ಯಕ್ರಮವನ್ನು ಯಾಕೆ ಮಾಡಿದರು? ನಿಮ್ಮ ಹತ್ರ ನಾನು ಉತ್ತರವನ್ನು ತೆಗೆದುಕೊಳ್ತೇನೆ. ಬಹುಶಃ ಈ ಉತ್ತರವನ್ನು ನೀಡಲಿಕ್ಕೆ ಸಮರ್ಥರಾದಂಥ ಓರ್ವ ವ್ಯಕ್ತಿ ನಮ್ಮೊಂದಿಗಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅವರನ್ನು ಮಾತಾಡಿಸಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಇವತ್ತು ಕನಕ ನಡೆ ಏನಾಯಿತು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಾವು ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ನೇರ ಸಂಪರ್ಕದಲ್ಲಿ ನೇರ ಪ್ರಸಾರವನ್ನು ನಾವು ನೀಡ್ತಾ ಇದ್ದೇವೆ. ಸರಿ, ತಮ್ಮಿಂದ ಉತ್ತರ ಬೇಕಾಗಿದೆ. ಇವತ್ತು ಕನಕ ನಡೆಯ ಉದ್ದೇಶವೇನು, ಕನಕ ನಡೆಯ ಕಾರ್ಯಕ್ರಮ ಯಾಕಾಯ್ತು? ಸ್ವಚ್ಛ ಭಾರತ ಅನ್ನ ಪ್ರಧಾನಮಂತ್ರಿಯವರು ಯಾತಕ್ಕೆ ತಗೊಂಡ್ರೋ ಅದರ ಕಂಟಿನ್ಯೂಡ್ ಉದ್ದೇಶವೇ ಕನಕ ನಡೆ. ಪ್ರಧಾನಮಂತ್ರಿಯವರು ಸ್ವಚ್ಛ ಭಾರತ್ ಯೋಜನೆ ಅನೌನ್ಸ್ ಮಾಡಿದಾಗ ಭಾರತ ಸ್ವಚ್ಛವಾಗಬೇಕು, ಸುಂದರವಾಗಬೇಕು, ಭಾರತ ಕೊಳಕಾಗಿರುವಂತಹ ರಾಷ್ಟ್ರವಲ್ಲ, ಜಗತ್ತಿನ ರಾಷ್ಟ್ರಗಳಿಗೆ ಆನ್ ಪಾರ್ ನಾವ ಭಾರತವನ್ನ ಕಟ್ಟಬೇಕು ಅನ್ನೋ ಕಲ್ಪನೆ ಇತ್ತಲ್ಲ, ಆ ಕಲ್ಪನೆಯಡಿ ಪ್ರಧಾನಮಂತ್ರಿಯವರು ಕೊಟ್ಟ ಚಿಂತನೆಯನ್ನ ಯುವ ಬ್ರಿಗೇಡ್ ಬಹಳ ಹಿಂದಿನಿಂದಲೂ ಅನುಮೋದಿಸಿಕೊಂಡು ಬಂದಿದೆ. ಮತ್ತು ಸ್ವಚ್ಛತೆ ಅಂತಂದ್ರೆ ಯುವ ಬ್ರಿಗೇಡ್ ಅನ್ನೋದಕ್ಕೆ ಯಾವುದೇ ಅನುಮಾನ ಉಳ್ಕೊಂಡಿಲ್ಲ. ಕಲ್ಯಾಣಿಗಳ ಸ್ವಚ್ಛತೆಯಿಂದ ಹಿಡಿದು ಇವತ್ತು ನಾವು ಏನು ಇದಕ್ಕಿಂತಲೂ ಕೆಲವೇ ದಿನಗಳ ಹಿಂದೆ ಸ್ಮಾರಕಗಳನ್ನ ಸ್ವಚ್ಛತೆ ಮಾಡಿದ್ದೀವಿ, ಮಂದಿರಗಳನ್ನ ಸ್ವಚ್ಛತೆ ಮಾಡಿದ್ದೀವಿ. ಕೋರ್ಸ್ ಇದು ನಮ್ಮ ಉದ್ದೇಶದ ಒಂದು ಪಾರ್ಟ್. ಇದು ಬೇಜಾವರ್ಷಿಗಳು ಪರ್ಯಾಯ ಐದನೇ ಬಾರಿ ತಗೊಂಡಿದ್ದಾರೆ ಅಂತಂದಾಗ ಒಂದು ಸುಂದರವಾದ ಉಡುಪಿನವರಿಗೆ ಕೊಡಬೇಕು ಅನ್ನೋ ಕಲ್ಪನೆ ನಮ್ದೆಲ್ಲರದಲ್ಲೂ ಇತ್ತು. ಬ್ರಿಗೇಡ್ ಮಾಡಬಹುದಾದ ಕೈಂಕರ್ಯ ಇಷ್ಟೇ. ನಮ್ಮಲ್ಲಿ ಯಾರು ತುಂಬಾ ದೊಡ್ಡ ಶ್ರೀಮಂತರಲ್ಲ, ಯಾರು ಏನೋ ಕೊಟ್ಟು ತಗೊಂಡೋಗಿ ಕೊಡಬಲ್ಲವರಲ್ಲ, ಎಲ್ಲರೂ ಶ್ರಮದಾನ ಮಾಡಬಲ್ಲವರು. ಶ್ರಮದಾನ ಮಾಡ್ಲಿಕ್ಕೆ ಇರುವಂತ ಜಾಗ ಇದೆ, ಅದು ಸ್ವಚ್ಛ ಮಾಡೋದು. ಆ ಸ್ವಚ್ಛತೆಗೆ ನಾವು ಪಾಲ್ಗೊಳ್ಬೇಕು ಅಂತಿದ್ವಿ. ಆ ಸ್ವಚ್ಛತೆಗೆ ಸುಂದರವಾದ ಹೆಸರು ಬೇಕು ಅಂದ್ರೆ ಕನಕ ನಡೆ. ಸರ್, ಇದನ್ನ ಸ್ವಚ್ಛ ಭಾರತ ಕಾರ್ಯಕ್ರಮ ಅಂತವೇ ಮಾಡಬಹುದಾಗಿತ್ತಲ್ಲ, ಕನಕ ನಡೆ ಅಂತ ಯಾಕೆ ಬೇಕು? ಕನಕ ನಡೆ ಯಾಕೆಂದ್ರೆ ಉಡುಪಿ ಇಲ್ಲ, ನಾನೇನಾದ್ರೂ ಮಂಗಳೂರಲ್ಲಿ ಕನಕ ನಡೆ ಮಾಡಿದ್ರೆ ನೀವು ಒಪ್ಕೊಳ್ತೀರಾ? ಇಲ್ಲ. ಕನಕ ನಡೆ ಮಾಡಬಹುದಾಗಿರುವಂತ ಜಾಗ ಉಡುಪಿಗೆ. ಅದೊಂದು ಸುಂದರವಾದ ಹೆಸರಪ್ಪ. ಸ್ವಚ್ಛ ಭಾರತ ಅನ್ನೋ ಬದಲು ಮೋದಿ ಕ್ಲೀನ್ ಅಂತ ಮಾಡಬಹುದಿತ್ತಲ್ಲ, ಯಾಕೆ ಸ್ವಚ್ಛ ಭಾರತ ಅಂತ ಹೆಸರು ಕೊಟ್ರು? ಹಾಗಾದ್ರೆ ಕನಕ ನಡೆ ಅನ್ನೋದು ಉಡುಪಿಗೆ ಮಾತ್ರ ಸೀಮಿತ, ಇನ್ನು ಈ ಕಾರ್ಯಕ್ರಮವನ್ನು ಮುಂದುವರಿಸಬಹುದು. ಈಗ ನಾನು ಅಕಸ್ಮಾತ್ ಕನಕ ನಡೆಯನ್ನ ಬೇರೆ ಕಡೆ ಮಾಡಿದ್ರೆ ನೀವೇ ಕೇಳ್ತೀರಿ, ಕನಕನಿಗೂ ಅಲ್ಲಿಗೂ ಏನು ಸಂಬಂಧ, ನೀವು ನಮ್ಮ ವಿರೋಧಿಗಳು ಅಂತ ಮತ್ತೊಂದು ನಾಲ್ಕು ಜನ ಎಬ್ಬಿಸ್ಲಿಕ್ಕೆ ಸಾಧ್ಯತೆ ಉಂಟು. ಹಂಗಂತ ನಾವು ನಿಲ್ಲಿಸ್ಬೇಕು ಅಂತೇನಿಲ್ಲ. ಇದನ್ನ ಯೋಚನೆ ಮಾಡ್ತೀವಿ, ಕನಕ ಒಂದು ಜಾತಿಗೆ ಸೀಮಿತನಾದವನಲ್ಲ, ಕನಕ ಒಂದು ಊರಿಗೆ ಸೀಮಿತನಾದವನಲ್ಲ, ಕನಕ ತನ್ನ ಭಕ್ತಿಯ ಮೂಲಕ ಇಡೀ ನಾಡಿಗೆ ಜಗತ್ತಿಗೆ ಶ್ರೇಷ್ಠ ಸಂದೇಶ ಕೊಟ್ಟವನು. ಹೀಗಾಗಿ ಇದು ಬೇರೆ ಕಡೆ ವಿಸ್ತಾರ ಆದ್ರೂ ತಪ್ಪಿಲ್ಲ. ನಾನು ಮುಂದಿನ ದಿನಗಳಲ್ಲಿ ಹೆಂಗ್ ವಿಸ್ತಾರ ಮಾಡಬಹುದು ಅಂತ ನಾವೆಲ್ಲ ಯುವ ಬ್ರಿಗೇಡ್ ನಮ್ಮ ಮಿತ್ರರಲ್ಲಿ ಕೇಳ್ಕೊಂಡು ಎಲ್ಲ ಕಡೆ ಈ ಸ್ವಚ್ಛ ಭಾರತದ ಕಲ್ಪನೆಯನ್ನ ನಾವು ದೇವಸ್ಥಾನಗಳ ಆಸ್ಪಾಸು ದೇವಸ್ಥಾನಗಳು ಮಠಗಳನ್ನ ಸ್ವಚ್ಛ ಮಾಡೋದ್ರ ಕಲ್ಪನೆ ಇಟ್ಕೊಂಡು ಅದಕ್ಕೆ ಕನಕ ನಡೆ ಹೆಸರು ಕೊಡಬಹುದಾ ಅಂತ ಯೋಚನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಿ. ಸರ್, ಇಲ್ಲಿ ದೊಡ್ಡದಾಗಿ ಕೇಳಿ ಬರ್ತಾ ಇರತಕ್ಕಂತ ಪ್ರಶ್ನೆ, ಕನಕ ನಡೆ ಅನ್ನುವುದು ಉಡುಪಿ ಚಲೋಗೆ ಪರ್ಯಾಯ ವಿರುದ್ಧವಾಗಿ ಅಂತ, ಹೌದಾ? ಉಡುಪಿ ಚಲೋಗೂ ಒಂದು ಪರ್ಯಾಯ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತಾ? ಯಾಕೆ ಬೇಡವಾ? ಅನ್ನಿಸ್ಬೇಕಲ್ಲ, ಅಗತ್ಯನೇ ಇಲ್ಲ ಅಂತ. ಅದು ಆಗಿದೆ ಅಂತನೂ ಬಹಳ ಜನರಿಗೆ ಗೊತ್ತಿಲ್ಲ. ಅವ್ರೀಗ ಆಗಿದೆ ಅಂತ ಗೊತ್ತಾಗಿರೋದು ಹೇಗೆ ಅಂದ್ರೆ ಕನಕ ನಡೆ ವಿರೋಧ ಮಾಡಿಯೇ. ಇಲ್ಲದೆ ಹೋಗಿದ್ರೆ ಗೊತ್ತಾಗೋ ಪ್ರಮೇಯವೇ ಇರಲಿಲ್ಲ. ಗೊತ್ತು ನನಗೆ, ಮಂಗಳೂರು ಅವರು ಕೆಲವರು ಹೇಳಿದ್ರು ಅದೆಂತ ಉಡುಪಿ ಚಲೋ ನಂಗೆ ಗೊತ್ತೇ ಇರಲಿಲ್ಲ ಅಂತ. ನಾನು ಹೇಳಿದೆ ಇದು ಕನಕ ನಡೆ ಮಾಡಿದ್ರಿಂದ ಜನಕ್ಕೆ ಗೊತ್ತಾಗಿದೆ ಅಂತ. ಅವ್ರು ವಿರೋಧ ಮಾಡಿದ್ದೇ ನಮ್ಮ ಉಡುಪಿ ಚಲೋ ಪ್ರಚಾರ ಆಗಲಿ ಅಂತ ಬಿಟ್ರೆ ಮತ್ತೇನು ಇಲ್ಲ. ಮತ್ತು ಎಡಪಂಥೀಯರ ಈ ಪ್ರಚಾರದ ಹುಚ್ಚು ನಮ್ಗೆ ಯಾವಾಗ್ಲೂ ಗೊತ್ತಿದೆ. ಅವ್ರು ಈ ಹಿಂದೆ ಇವು ಸುಳ್ಳುಗಳನ್ನ ಹೇಳಿ ಪ್ರಚಾರ ಪಡೆಯುವಂತ ಈ ತೆವಲು ಏನಿದೆ ಅವರಿಗೆ, ಇದು ಯಾವಾಗ್ಲೂ ಇದ್ದಿದ್ದೆ. ಹಿಂಗಾಗಿ ನಾನ್ ತುಂಬಾ ತಲೆ ಕೆಡಿಸ್ಕೊಳ್ಳಿಲ್ಲ. ನಾವ್ ಯಾರ ವಿರುದ್ಧವೂ ಅಲ್ಲ ಅಂತ ಡೇ ಒಂದಿಂದ ಹೇಳ್ತಾ ಬರ್ತಿದ್ದೀನಿ. ಕನಕ ನಡೆ ಮುಗಿದ ಮೇಲೂ ಹೇಳ್ತಿದ್ದೀನಿ, ಇದು ಯಾರ ವಿರುದ್ಧವೂ ಅಲ್ಲ. ಸ್ವಚ್ಛತೆಯ ಪರಿಕಲ್ಪನೆ ನಮ್ಗೆ ಬಹಳ ಹಿಂದಿನಿಂದ ಇದೆ, ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ. ಎಲ್ಲರೂ ವಿರೋಧ ಮಾಡ್ಬೇಕು, ಅವ್ರು ಮಾಡ್ಕೊಂಡು ಅವ್ರ ಪ್ರಚಾರ ಮಾಡ್ಕೊಳ್ಳಿ. ಸರ್, ಇದಕ್ಕೆ DCಯಿಂದ ಅನುಮತಿ ದೊರಲಿಲ್ಲ ಅನ್ನುವಂತಹ ಮಾಹಿತಿ ಇದೆ. DCಯಿಂದ ಅನುಮತಿ ದೊರಲಿಲ್ಲ ಅಥವಾ ಇಂತಿಂತ ಸ್ಥಳದಲ್ಲಿ ಮಾಡ್ಲಿಕ್ಕಿಲ್ಲ ಅಂತ ಏನು ಒಂದು ಆಜ್ಞಾಪನೆ ಇತ್ತು, ಅದನ್ನ ತಾವು ದಾಟಿ ಮಾಡಿದ್ರ ಕನಕ ನಡೆಯನ್ನ? DCಯವರು ನಮ್ಗೆ ಹೇಳಿದ್ರು ರಥಬೀದಿಗೂ ಬರಬಾರದು. DCಯವರು ಹೇಳಿದ್ರು ರಥಬೀದಿಯಿಂದ ಆಚೆ ಬೇಡಿ, ರಥಬೀದಿಗೂ ಬರಬೇಡಿ ಅಂತ. ನಾನು DCಯವರಿಗೆ ತುಂಬಾ ಸ್ಪಷ್ಟವಾದ ಮಾತುಗಳಲ್ಲ ಹೇಳಿದೆ.
ನೀವು ಕೊಟ್ಟಿರುವ ರೂಲಿನ ಒಂದು ಪಾಯಿಂಟ್ ಅನ್ನು ವೈಲೇಟ್ ಮಾಡುವುದಿಲ್ಲ, ಬರ್ದಿತ್ತು. ನಾವು ಚೌಕಟ್ಟಿನ ಒಳಗೆ ಸ್ವಚ್ಛತೆ ಮಾಡ್ತೀವಿ ಮಾಡ್ತೀವಿ ಅಂತಂದ್ವಿ. ನೀವು ಬಂದು ನೋಡಿ, ಇವತ್ತು ರಸ್ತೆಯಲ್ಲಿ ಹೆಜ್ಜೆ ಕೂಡ ಇಟ್ಟಿಲ್ಲ ನಾವು, ಅಂದ್ರೆ ಕ್ಲೀನಿಂಗ್ ನ ದೃಷ್ಟಿಯಿಂದ. ಅಲ್ಲ, ಈ ಪಾರ್ಕಿಂಗ್ ಏರಿಯಾ ಏನಿದೆ ಅದನ್ನ ಇವತ್ತು ಶುಚಿಗೊಳಿಸಿದಂತಹದ್ದು ಮಠದ್ದೇ, ಅದು ಮಠದ ಆಸ್ತಿ, ಅದು ಅದನ್ನ ಕೊಂಡುಕೊಂಡಿರುವಂತ ಜಾಗ ಅದು. ಅದನ್ನ ತಡೆಯುವಂತಿಲ್ಲ. ನಾನು ಡಿವೈಎಸ್ಪಿ ಅವ್ರಿಗೂ ಮಾತಾಡ್ತಾ ಹೇಳಿದ್ರು, ಅವರು ಅದು ಮಠದಾದ್ರೂ ಸಾರ್ವಜನಿಕ ಅಂತಂದ್ರೆ, ಸಾರ್ವಜನಿಕ ಅಂತಂದ್ರೆ ಮಠವೂ ಸಾರ್ವಜನಿಕವೇ, ನಾನು ಮಠಕ್ಕೆ ಹೋಗ್ತೀನಿ, ನೀವು ಅದನ್ನ ಹೆಂಗ್ ತಡಿತೀರಿ? ಇದನ್ನ ಸಾರ್ವಜನಿಕ ಸಾರ್ವಜನಿಕ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ರು, ಅವ್ರಿಗೆ ಕನ್ವಿನ್ಸ್ ಆಗಿದ್ದಾರೆ, ಅದಕ್ಕೋಸ್ಕರ ತಡೆಯುವಂತ ಪ್ರಮೇಯ ಇರಲಿಲ್ಲ. ಅದನ್ನ ಸ್ವಚ್ಛ ಮಾಡಿದ್ದೀವಿ ಮಾಡ್ಲಿ. ಅವ್ರು ಇದನ್ನ ಯಾವ ತರ ಗಲಾಟೆ ಮಾಡ್ತಾರೋ, ಡಿ ಸಿ ಯಾವ ತರ ತಗೊಳ್ಳಿ, ನಾವಂತೂ ವಿ ಆರ್ ನಾಟ್ ಬಾದರ್ಡ್. ಮತ್ತು ಆಶ್ಚರ್ಯ ಅಂದ್ರೆ, ಪೇಜಾವರ ಶ್ರೀಗಳು ಪಾರ್ಕಿಂಗ್ ಲಾಟ್ ನಲ್ಲಿ ಬಂದು ಅವರು ಪೇಂಟ್ ಮಾಡಿದ್ದಾರೆ, ಅದು ಗೊತ್ತಿರಲಿ ಅಂತ. ಡಿ ಸಿ ಅವರು ಅದನ್ನು ನೋಡಿದ್ದಾರೆ, ಪೊಲೀಸ್ ಆಫೀಸರ್ಗಳು ಅದನ್ನು ನೋಡಿದ್ದಾರೆ. ಮತ್ತು ಎಲ್ಲ ಕಾರ್ಯಕ್ರಮಕ್ಕೂ ಪೇಜಾವರ ಶ್ರೀಗಳೇ ನಮಗೆ ಮಾರ್ಗದರ್ಶನ ಮಾಡಿ, ನಾವು ಗುರು ಹಿರಿಯನ್ನ ಗೌರವಿಸುವಂತ ಒಂದು ಶ್ರೇಷ್ಠ ತಂಡ ಅಂತ ಅವರಿಗೆ ಅರ್ಥ ಆಗಿದೆ. ಸರ್, ಒಟ್ಟಾರೆಯಾಗಿ ಇವತ್ತಿನ ಕನಕ ನಡೆಯ ಕಾರ್ಯಕ್ರಮ ಹೇಗಾಯ್ತು ಮತ್ತು ನಿಮ್ಮ ಮುಂದಿನ ಹಂತದ ಈ ಕಾರ್ಯಕ್ರಮಗಳೇನು? ಅದ್ಭುತ. ಇವತ್ತಿನ ಕನಕ ನಡೆ ನನ್ನ ಜೀವಮಾನದ ಶ್ರೇಷ್ಠ ಕಾರ್ಯಕ್ರಮಗಳಲ್ಲೊಂದು. ಅದಕ್ಕೆ ಮೊದಲನೇ ಕಾರಣ, ನಮ್ಮನ್ನ ವಿರೋಧಿಸಿಕೊಂಡು ಬಂದ ವಿರೋಧಿಗಳೇ, ಶತ್ರುಗಳ ಆಶೀರ್ವಾದ ಬಹಳ ಜೋರಾಗಿದೆ, ಆ ಶತ್ರುಗಳಿಗೆ ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ, ಪಾಯಿಂಟ್ ಒನ್. ಎರಡನೇದು, ಇವತ್ತು ಬಂದಿರುವಂತ ಎಲ್ಲ ರಾಜ್ಯದ ಬೀದರ್ ನಿಂದ ಹಿಡಿದು ನಂಜನಗೂಡಿನವರೆಗೆ ಎಲ್ಲರೂ ಬಂದಿದ್ದಾರೆ. ಅಷ್ಟು ಜನರಿಗೆ ಇವತ್ತು ಗೊತ್ತಾಗಿದೆ, ಇಲ್ಲಿ ಭೇದ ಇಲ್ಲ. ಪೇಜಾವರ ಶ್ರೀಗಳು ಗುರುಗಳು ಹತ್ತಿರಕ್ಕೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡು ಅವ್ರು ಪ್ರತಿಯೊಬ್ಬರಿಗೂ ಆಶೀರ್ವಾದ ಮಾಡಿರೋದನ್ನ ನೋಡಿದ್ದಾರೆ. ಸಾಮೂಹಿಕ ದರ್ಶನ ಆಗಿದೆ, ಸಾಮೂಹಿಕ ಭೋಜನ ಆಗಿದೆ, ಸಾಮೂಹಿಕ ಸ್ವಚ್ಛತೆ ಆಗಿದೆ, ಸಾಮೂಹಿಕ ಆಶೀರ್ವಾದ ಪಡ್ಕೊಂಡು ಎಲ್ಲವೂ ಸಾಮೂಹಿಕವಾಗಿ ಆಗಿದೆ, ಎಲ್ಲವೂ ಸಹ ಜೊತೆಯಲ್ಲಿ ಆಗಿದೆ. ಹೀಗಾಗಿ ಒಂದು ದೊಡ್ಡ ಸಂದೇಶ ಸಮಾಜಕ್ಕೆ ಹೋಗಿದೆ. ಮೂರನೇದು, ಅಲ್ಲಿಗೆ ಬಂದವರು ಹಿಂದಿನ ಬಾರಿ ಉಡುಪಿ ಚಲೋಗೆ ಬಂದವರು ತೆಗೆದುಕೊಂಡಿರೋ ನಿರ್ಣಯಗಳಲ್ಲಿ ರಾಜ್ಯವನ್ನ ಒಡೆಯುವ ಜಾತಿ ಮತಗಳಲ್ಲಿ ಒಡೆಯುವಂತ ಮುತ್ತಿಗೆ ಹಾಕುವಂತ ನಿರ್ಣಯ ತಗೊಂಡ್ರೆ, ಯುವ ಬ್ರಿಗೇಡ್ ಎರಡು ನಿರ್ಣಯಗಳನ್ನ ಈ ಕಾರ್ಯಕ್ರಮದಲ್ಲಿ ತಗೊಂಡಿದೆ. ಮೊದಲನೇದು, ಹಿಂದುಳಿದ ವರ್ಗಗಳಲ್ಲಿ ತಾಂಡಾಗಳಲ್ಲಿರುವಂತ ಪಾನ ನಿಷೇಧ ಮಾಡುವಂತ, ಅಥವಾ ಯಾರು ಕುಡಿತದ ಚಟಕ್ಕೆ ಒಳಗಾಗಿದ್ದಾರೋ ಅವರಿಂದ ಹೊರಗೆ ತರುವಂತ ಒಂದು ಸಾತ್ವಿಕವಾದ ಪ್ರಯತ್ನ ಮಾಡಬಹುದಾ ಅಂತ, ಅದಕ್ಕೋಸ್ಕರ ಕಾರ್ಯಕ್ರಮ ಶುರುವಾಗಿದೆ. ಎರಡನೇದು, ಆರ್ಥಿಕ ಸ್ವಾವಲಂಬಿತನಕ್ಕೆ ಅವ್ರಿಗೇನ್ ಬೇಕೋ ಅದು ಮಾಡಬೇಕು ಅಂತ. ನಾನು ಪೇಜಾವರ್ಸಿಗಳನ್ನ ವೇದಿಕೆ ಮೇಲೆ ಕೇಳಿಕೊಂಡಾಗ ಅವರು ಅಧಿಕೃತವಾಗಿ ಸಂಬಂಧಿಸಿದ್ರು, ಇದು ಮಠದ ಯೋಜನೆಯಂತೆ ನಾವು ಮಾಡ್ಲಿಕ್ಕೆ ಸಿದ್ಧವಿದ್ದೀವಿ ಅಂತ ಹೇಳಿದ್ದಾರೆ ಅಂತಂದ್ರೆ, ನನಗನ್ಸುತ್ತೆ ಪ್ರೋಗ್ರಾಮ್ 100% ಸಕ್ಸಸ್ಫುಲ್ ಮತ್ತು ನಿಜವಾದ ಕಾರ್ಯಕ್ರಮ ಆಗಿದೆ. ಮತ್ತು ನಾನು ಇದಕ್ಕೆಲ್ಲದಕ್ಕೂ ಯಾರ್ಯಾರು ವಿರೋಧ ಮಾಡಿದ್ರು, ಅವರು ದಲಿತರಿರ್ಬೋದು, ಆ ದಲಿತರ ಹೆಸರಲ್ಲಿ ಹೇಳ್ಕೊಂಡವರಿರ್ಬೋದು, ಅವರು ಪ್ರಗತಿಪರರಿರ್ಬೋದು, ಎಡಪಂಥೀಯರಿರ್ಬೋದು, ಚೀನಾ ಚೇಲಾಗಳಿರ್ಬೋದು, ಇವರೆಲ್ಲರಿಗೂ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಇಂಥ ಇಂಥ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಇನ್ನು ಸುಂದರಗೊಳಿಸಿಕೊಳ್ಳಿಕ್ಕೆ ನಮಗೆ ಪೂರ್ಣ ಪ್ರಮಾಣದ ಸಹಕಾರ ಅವರು ಮುಂದೆಯೂ ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಇನ್ನು ಇನ್ನು ಮುಂದಿನ ಉಡುಪಿಯಲ್ಲಿ ಯಾವುದಾದ್ರು ಕಾರ್ಯಕ್ರಮಗಳಿವೆಯಾ, ಅಥವಾ ಇದೇ ಉಡುಪಿಯಲ್ಲಿ ಈ ಪಾನ ನಿಷೇಧ ಅಥವಾ ಆರ್ಥಿಕವಾಗಿ ಅವರನ್ನು ಅಭಿವೃದ್ಧಿಗೊಳಿಸುವಂತ ಕಾರ್ಯಕ್ರಮಗಳು ಉಡುಪಿಯಲ್ಲೂ ನಡೀತದೆ? ಸ್ವಾಮೀಜಿಯೇ ಇದಕ್ಕೆ ಆಸ್ತಿ ತೋರಿರೋದ್ರಿಂದ ಮುಂದಿನ ದಿನಗಳಲ್ಲಿ ಇದನ್ನು ತುಂಬಾ ಸೀರಿಯಸ್ ತಗೋತೀವಿ ಮತ್ತು ಆ ತರದ ಆಲೋಚನೆ ಮಾಡ್ತೀವಿ. ಈಗಾಗ್ಲೇ ಬಹಳ ಖುಷಿ ಅಂತಂದ್ರೆ, ನಾನು ಕಾರ್ಯಕ್ರಮ ಮುಗಿದು ಹೊರಗೆ ಬಂದು ಬೈಠಕ್ ಮಾಡುವ ವೇಳೆಗೆ ಇಬ್ಬರು ಪಾನ ನಿಷೇಧದ ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗಿರೋರು ಬಂದು ಮಾತನಾಡಿ, ಇದಕ್ಕೆ ಯಾವ ತರದ ಸಹಕಾರ ಬೇಕೋ ನಾವು ಕೊಡ್ತೀವಿ ಅಂತ ಹೇಳಿ ಹೋಗಿದ್ದಾರೆ. ತುಂಬಾ ವಿಶೇಷವಾಗಿರುವಂತ ಸಂಗತಿ ಅಂದ್ರೆ, ಸಮಾಜ ಒಳ್ಳೆಯದಕ್ಕೋಸ್ಕರ ಹಾತೊರಿಸಿದೆ, ನೀವು ಮುತ್ತಿಗೆ ಹಾಕ್ಲಿಕ್ಕೆ ಬನ್ನಿ, ನಾವು 100 ಬಾರಿ ಸಮಾಜವನ್ನು ತರ್ತೀವಿ. ನೀವು 100 ಬಾರಿ ಸಮಾಜವನ್ನು ನೋಡಲಿಕ್ಕೆ ಪ್ರಯತ್ನ ಪಡಿ, ನಾವು 1000 ಬಾರಿ ಸಮಾಜವನ್ನು ಒಟ್ಟುಗೂಡಿಸುವಂತ ಪ್ರಯತ್ನ ಮಾಡ್ತಾ ಇರ್ತೀವಿ ಮತ್ತು ಸಾತ್ವಿಕವಾದ ಪ್ರಯತ್ನವನ್ನ ಯಾವತ್ತಿಗೂ ಮಾಡ್ತೀವಿ. ನಾವು ಕೂಗಾಡೋದಿಲ್ಲ, ನಾವು ಗಲಾಟೆ ಮಾಡೋದಿಲ್ಲ, ನಿಮ್ ವಿರುದ್ಧ ಮಾತನಾಡೋದಿಲ್ಲ, ಆದ್ರೆ ಕೆಲಸ ಅಂತೂ ನಿರಂತರವಾಗಿ ಮಾಡ್ತಿರ್ತೀವಿ. ಯುವ ಬ್ರಿಗೇಡ್ ಗೊತ್ತಿರೋದು ಒಂದೇ ಒಂದು, ಕೆಲಸ ಮಾಡೋದು ಮತ್ತು ಕೆಲಸ ಮಾಡೋದು ಮಾತ್ರ, ಇದು ಬಿಟ್ಟು ಆಸೆ ಇಲ್ಲ. ಸರ್, ಒಂದೊಮ್ಮೆ ಡಿಸಿಯ ಪರ್ಮಿಷನ್ ಇವತ್ತು ಸಿಕ್ಕಿದ್ರೆ ಇದೇ ರೀತಿಯಾಗಿ ಶಾಂತವಾಗಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರ, ಅಥವಾ ಇದು ಬೇರೆ ಯಾವ್ದಾದ್ರು ಹಂತದ ಕಾರ್ಯಕ್ರಮಗಳ ಪ್ಲಾನ್ ಏನಾದ್ರೂ ಇದ್ದಿತ್ತ? ನಮ್ಮ ನಡೆ ಯಾವತ್ತಿಗೂ ಯಾರ ವಿರೋಧವೂ ಇಲ್ಲ. ಯುವ ಬ್ರಿಗೇಡ್ ನ ಸಂವಿಧಾನ ಅಂತ ಏನಾದ್ರೂ ಇದ್ರೆ, ಆ ಸಂವಿಧಾನದ ಮೊದಲನೇ ಸಾಲಿ ಏನು ಅಂತಂದ್ರೆ, ಯುವ ಬ್ರಿಗೇಡ್ ಪ್ರತಿಭಟನೆಗೆ ಹೋಗೋದಿಲ್ಲ ಅಂತ. ಸಂವಿಧಾನದ ಮೊದಲನೇ ಸಾಲು ಮಾಡೋದಿಲ್ಲ ಅಂತ, ಇದು ನಿಶ್ಚಯ. ನೀವು ಯಾರಾದ್ರೂ ಕರ್ಕೊಂಡ್ಬಂದು ಕೇಳಿ, ನಾವು ಇದುವರೆಗೂ ಯಾವ ಪ್ರತಿಭಟನೆಗೂ ಬೀದಿಗೆ ಇಳಿದಿಲ್ಲ, ಮುಂದೆಯೂ ಇಳಿಯೋದಿಲ್ಲ. ಹೀಗಾಗಿ ಪ್ರತಿಭಟನೆಯ ವಿಚಾರಕ್ಕೆ ನಾವು ತುಂಬಾ ಕ್ಲಾರಿಟಿ ಇದೆ ನನಗೆ. ಹೀಗಾಗಿ ಯಾವ ಹಂತ ಕೊಟ್ಟಿದ್ರು, ಇಡೀ ಉಡುಪಿಯನ್ನು ಕ್ಲೀನ್ ಮಾಡಬೇಕು ಅಂತಿದ್ರು, ಹುಡುಗರು ಹುಚ್ಚಿಗೆ ಬಿದ್ದು ಕ್ಲೀನ್ ಮಾಡಿರ್ತಿದ್ರೆ ಹೊರತು ಯಾರೊಂದಿಗೂ ಜಗಳ ಮಾಡ್ಲಿಕ್ಕೆ ಪುರುಸೊತ್ತು ಇರ್ತಿರ್ಲಿಲ್ಲ. ಇವತ್ತು ಯಾರಾದ್ರೂ ಜಗಳಕ್ಕೆ ಬಂದಿದ್ರೆ ಅವ್ರಿಗೂ ಪೊರಕೆ ಕೊಟ್ಟು ಕ್ಲೀನ್ ಮಾಡ್ತಿರ್ತಿದ್ವಿ, ಒಂದಲ್ಲ ಕ್ಲೀನ್ ಮಾಡ್ಬಿಡುವ, ಆಮೇಲೆ ರಾಜಾಂಗಣದಲ್ಲಿ ಕೂತು ಜಗಳ ಆಡುವ. ಅಲ್ಲ, ಈತ ನಡುವೆ ಪೊಲೀಸರೇನು ಪೊರಕೆಯನ್ನು ತೆಗೆದುಕೊಂಡು ಹೋದ್ರಂತೆ, ಹೌದಾ? ಬೆಳಿಗ್ಗೆ ನಮ್ಮ ಹುಡುಗರು ಕೆಲವು
ಕೆಲವರು ಹೊರಗಡೆಯಿಂದ ಬರುವಂತ ಹುಡುಗರು ಪೊರಕೆಯನ್ನು ಕೈಲಿ ಹಿಡ್ಕೊಂಡು ಬಂದಿದ್ದಾರೆ. ಅಡ್ಡ ಹಿಡಿದಂತ ಪೊಲೀಸರು ಅಲ್ಲಿಂದಾನೆ ಪೊರಕೆಯನ್ನು ಕಿತ್ಕೊಂಡು ಕಳಿಸಿದ್ದಾರೆ ಅವರನ್ನ. ಇದು ಒಂಥರ ವಿಚಿತ್ರವಾದ ಸಂಗತಿ, ಬಹಳ ಬೇಸರ ಆಯ್ತು. ಇರ್ಲಿ, ತೊಂದರೆ ಇಲ್ಲ. ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ಅವರೊಂದಿಗೆ ಯಾವ ದ್ವೇಷವೂ ಯಾವ ಕೋಪವೂ ನಮಗಿಲ್ಲ. ಅವರಿಗೆ ಬೆಂಗಳೂರಿನಲ್ಲಿ ಕೂತವರಿಂದ ಒತ್ತಡ ಬಂದಿದೆ, ಒಪ್ಪಿಕೊಳ್ತಾರೆ. ಅವ್ರು ನನ್ಗೆ ಹೇಳಿದ್ರು, ದಿಸ್ ಈಸ್ ನಾಟ್ ದ ಫೈಟ್ ಇನ್ ಉಡುಪಿ, ದಿಸ್ ಈಸ್ ದ ಐಡಿಯಾಲಜಿಕಲ್ ವಾರ್ ಇನ್ ಬೆಂಗಳೂರು ಅಂತ. ಐಡಿಯಾಲಜಿಕಲ್ ವಾರ್ ಅಂತ ಪೊಲೀಸರು ಒಪ್ಪಿಕೊಳ್ತಾರೆ, ಮತ್ತು ಬೆಂಗಳೂರಿಂದ ಪ್ರೆಷರ್ ಬಂದಿರೋದನ್ನ ಅವ್ರು ಇಂಡೈರೆಕ್ಟ್ಲಿ ಬಂದಲ್ಲ ಒಂದ್ ರೀತಿಯಲ್ಲಿ ಒಪ್ಕೋತಾರೆ. ಇಲ್ಲದೆ ಹೋಗಿದ್ರೆ ಬೆಳಗಿನವರೆಗೂ ಪರ್ಮಿಷನ್ ಇತ್ತು, ಮುಂಚಿನ ದಿನ ಮಧ್ಯಾಹ್ನ ಪರ್ಮಿಷನ್ ಕ್ಯಾನ್ಸಲ್ ಆಗುತ್ತೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಪಾಯಿಂಟ್ ಒನ್. ಎರಡನೇದು, ಅದಕ್ಕಿಂತ ಒಂದು ದಿನ ಮುಂಚೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಪೇಜಾವರ ಶ್ರೀಗಳಿಗೆ ಒಂದು ಪ್ರೇಮ ಪತ್ರ ಬರೆಯುವಂತ ಅವಕಾಶವೇ ಇರಲಿಲ್ಲ. ಏನಂತ ಬರೆದ ಪೇಜಾವರ ಶ್ರೀಗಳು ಅವ್ರು ಬರ್ತಿದಾರಲ್ಲ, ನೀವು ಪತ್ರ ತುಂಬಾ ಓಡಾಡಿಸಬಹುದು, ನಿಮ್ಮನ್ನ ಕಂಡ್ರೆ ನನ್ ತುಂಬಾ ಗೌರವ, ನೀವು ಅಂತವ್ರು, ನೀವ್ ಇಂಥವ್ರು, ನೀವು ಸತ್ಯದ ಪರವಾಗಿ ನಿಲ್ಲೋರು, ಈ ತರದೆಲ್ಲ ಪೂಸಿ ಹೊಡೆಯುವಂತ ಅಗತ್ಯ ಇರಲಿಲ್ಲ ಅಂತ ತುಂಬಾ ಪೂಸಿ ಹೊಡೆದಿದ್ದಾರೆ. ಒಂದೇ ಪಾಯಿಂಟ್. ಎರಡನೇದು, ಪೇಜಾವರ ಶ್ರೀಗಳನ್ನ ವೇದಿಕೆಯ ಮೇಲೆ ಚಕ್ರವರ್ತಿ ಸೂಲಿ ಮೇಲೆ ಬೇಕಿದ್ರೆ ಅವರ ತಲೆಯನ್ನ ಸ್ವಚ್ಛ ಮಾಡ್ಲಿ, ಮೆದುಳನ್ನ ಸ್ವಚ್ಛ ಮಾಡ್ಲಿ ಅಂತ ಹೇಳಿದಂತ ವ್ಯಕ್ತಿ ಇವತ್ತು ತಮ್ಮ ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ಗುರುಗಳನ್ನ ಗೌರವಿಸುವಂತ ಪರಂಪರೆ ಇವರಿಗೆ ಗೊತ್ತಿಲ್ಲ ಅಂತ ಹಾಕಿದ್ದಾರೆ. ಏನ್ ದುರ್ದೈವ, ಇಷ್ಟೆಲ್ಲ ಸುಳ್ಳುಗಳನ್ನ ಹೇಳೋದ ಅಂತ. ಇದು ಡಿಜಿಟಲ್ ಯುಗ. ನಿಮ್ಮ ಪ್ರಕಾರ ಈಗ ಅವರು ಸೋತರು ಅಂತ ಅರ್ಥವಾ? ಹಲೋ ಹಲೋ, ನೀವು ಸರ್, ಈಗ ನಿಮ್ಮ ಪ್ರಕಾರ ಮಾಧ್ಯಮ ಸಲಹೆಗಾರರು ಅವ್ರು ಏನ್ ಮಾತಾಡಿದ್ರು ಅವ್ರು ಸೋತರು ಅಂತ ಲೆಕ್ಕವ, ಸೋಲನ ಒಪ್ಪಿಕೊಂಡ್ರು ಅಂತ? ಅದು ಇದು ಸೋಲು ಗೆಲುವಿನ ಪ್ರಶ್ನೆ ಅಲ್ಲ. ಅವ್ರು ಸೋತರೋ ಗೆದ್ರು, ಉಡುಪಿ ಮಠದ ಆವರಣ ಸ್ವಚ್ಛ ಆಯ್ತು ಅಷ್ಟೇ. ಸೋಲು ಗೆಲುವುಗಳ ಪ್ರಶ್ನೆಯೇ ಇಲ್ಲ. ಅಲ್ಲ, ನೀವೇ ಒಂದು ಹೇಳಿಕೆಯನ್ನು ನೀಡಿದ್ರಿ ಇವತ್ತು ಸತ್ಯಕ್ಕೆ ಚಯನಿಗೆ ಸಿಕ್ಕಿದೆ ಅಂತ. ಹಾಗಾಗಿ ಹೌದು, ಅವ್ರದ್ದು ಸುಳ್ಳು ಅಂತ ನೀವು ಒಪ್ಪೋದಾದ್ರೆ ಸೋತರು ಅಂತ ನೀವ್ ಹೇಳ್ಬೇಕೀಗ. ನಾನು ಹೇಳಿರೋದು ಬರೀ ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ. ಅವರದನ್ನ ಸುಳ್ಳು ಅಂತ ನೀವು ಹೇಳೋದಾದ್ರೆ ಖಂಡಿತ ಸರ್, ಖಂಡಿತ. ಈ ಕುರಿತಾಗಿ ನಾವು ಇನ್ನೂ ಕೂಡ ಚರ್ಚೆ ಮಾಡ್ಲಿಕ್ಕೆ ಇದ್ದೇವೆ. ನಮ್ಮೊಂದಿಗೆ ಸಂಪರ್ಕಕ್ಕೆ ಬಂದಕ್ಕೆ ತಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವಿವೇಕ್ ವಂಶಿ ಅವರಲ್ಲಿ ಬರ್ತೇನೆ ಈಗ. ನಿಮ್ಮ ಒಂದು ರೀತಿ ಗುರು ಪಾತ್ರರಾಗಿರ್ತಕ್ಕಂಥವ್ರು, ಏನು ಮಾತಾಡಿದ್ರು ನೀವು ಕೂಡ ಕೇಳಿಸ್ಕೊಂಡ್ರಿ. ಸೊ ನಿಮ್ಮ ಪ್ರಕಾರ ಇವತ್ತಿನ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ, ಅಥವಾ ಎಷ್ಟರ ಮಟ್ಟಿಗೆ ಇವತ್ತು ಉಡುಪಿಯ ಜನತೆಗೆ ಇದು ಪ್ರಭಾವವನ್ನು ಬೀರ್ತದ? ಇಡೀ ದೇಶದ ಜನತೆಗೆ ಪ್ರಭಾವ ಬೀರ್ತದೆ. ಒಂದು ಇವತ್ತಾಗಿರುವಂಥ ಕಾರ್ಯಕ್ರಮ ಚಕ್ರವರ್ತಿ ಸೂಲಿಬೆಲೆ ಅವರ ಜೀವಮಾನದಲ್ಲೇ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮಗಳಲ್ಲಿ ಒಂದು ಅಂತಾದರೆ, ಇನ್ನು ನನ್ನ ಪಾಲಿಗೆ ತಗೊಳ್ಳೋದಾದರೆ ಇದು ಅದ್ಭುತವಾದ ಕಾರ್ಯಕ್ರಮ. ಬಹುಶಃ ನಿನ್ನೆ ಇಷ್ಟೊತ್ತಿಗೆ ನಾವು ಯಾವ ಸ್ಥಿತಿಯಲ್ಲಿದ್ವಿ ಅಂತ ಹೇಳಿದ್ರೆ ನಾಳೆ ಕಾರ್ಯಕ್ರಮ ಏನಾಗುತ್ತೋ, ಹೆಂಗಾಗುತ್ತೋ ಅನ್ನುವಂಥ ಬಹಳ ಒಂದು ಗಲಿಬಿಲಿಯಲ್ಲಿ ಗೊಂದಲದಲ್ಲಿದ್ವಿ. ಅಂದರೆ ಯಾವುದೋ ಒಂದು ತಪ್ಪು ಸಂದೇಶ ಸಮಾಜಕ್ಕೆ ರವಾನೆ ಆಗಬಾರ್ದು. ನಮ್ಮಿಂದ 2 ವರ್ಷಗಳ ಕಾಲ ಒಂದು ಕಟ್ಟಿರುವಂಥ ಒಂದು ಸಂಘಟನೆ ಸಮಾಜಕ್ಕೆ ಬಹಳ ಒಳ್ಳೆ ರೀತಿ ಸಂದೇಶಗಳನ್ನು ಕೊಟ್ಟಿದೆ. ಸರ್, ಈ ಕುರಿತು ಚರ್ಚೆ ಮಾಡೋಣ. ಇನ್ನೋರು ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ ಹಲೋ, ಹೇಳಿ ಸರ್. ಕೇಳಿಸ್ತಾ ಇದೆ, ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಮಲ್ಪೆಯಿಂದ ಕರೆ ಮಾಡುವುದು. ಹಾ ಹೇಳಿ. ಇವತ್ತು ಯುವ ಬ್ರಿಗೇಡ್ ನವರದು ಕಾರ್ಯಕ್ರಮ ಒಳ್ಳೇದಾಗಿ, ತೊಂದರೆ ಇಲ್ಲ. ನಾನ್ ಕೇಳುದು ನಿತ್ಯಾನಂದ ವಿವೇಕಾಂಶ ಅವರಿಗೆಲ್ಲ ಇಲ್ಲಿ ಎಂತ ಕೆಲಸ? ಉಡುಪಿಯಲ್ಲಿ ನಾವು ಇಲ್ವಾ? ಮಾಡ್ಬೇಕಿತ್ತಲ್ಲ ಸರ್. ಗೊತ್ತಿಲ್ಲ ಉಡುಪಿ ಹೆಚ್ಚು ಸ್ವಚ್ಛತೆ ಇದೆ ಮಾಡ್ಬೇಕಿತ್ತಲ್ಲ ಸರ್. ಹೇಳ್ತಾ ಇದ್ದಾರೆ ಉಡುಪಿಯಲ್ಲಿ ನೀವಿದ್ದರೆ ನೀವೇ ಬಂದು ಸ್ವಚ್ಛತೆಯನ್ನ ಮಾಡಬಹುದಾಗಿತ್ತು. ಇವತ್ತು ಒಬ್ರು ಕಾಣಲಿಲ್ಲ ಸರ್. ನೋಡಿ, ಇವರೆಲ್ಲ ಯುವ ಬ್ರಿಗೇಡ್ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲ ಒಂಥರ ಶೋಕಿಗೆ ಅಂತ ಬರ್ಬೋದು ಮೋಸ್ಟ್ಲಿ. ಇದು ಓಟು ಬಂದು ನೋಡಿಲ್ಲ ಲಾಸ್ಟ್ ನಮ್ಮ ಬ್ರಿಗೇಡ್ ಅಂದ್ರೆ ಯುವ ಬ್ರಿಗೇಡ್ ಮಾಡ್ಕೊಂಡ್ರು. ಶೋಕಿಗೆ ಅಂತ ಬರುದಿಲ್ಲ ಇವರೆಲ್ಲ. ಮತ್ತೆಂತ ನೋಡಿ, ನಿಜವಾಗ್ಲೂ ನಮ್ಗೆ ಎಲ್ಲ ಗೊತ್ತಿದೆ, ಸ್ವಚ್ಛತೆ ಇದೆ, ಕೃಷ್ಣ ಪರಮಾತ್ಮ ಸನ್ನಿಧಾನ ಅತ್ಯಂತ ಕ್ಲಿಯರ್ ಆಗಿದೆ, ಎಲ್ಲ ಗೊತ್ತಿದೆ ಸರ್. ನಿಮ್ಮ ಪ್ರಕಾರ ಇವತ್ತಿನ ಕಾರ್ಯಕ್ರಮ ಅಗತ್ಯ ಇಲ್ಲ ಅಂತ? ಅಲ್ಲ, ನಿಜವಾಗ್ಲೂ ಅಗತ್ಯ ಇರ್ಲಿಲ್ಲ ಸರ್. ಚಲೋ ಉಡುಪಿ ಅಗತ್ಯ ಇದ್ದಿತ್ತು, ಬರುವಂತ ಅಗತ್ಯ ಇರ್ಲಿಲ್ಲ ಸರ್. ಉಡುಪಿ ಚಲೋ ಅಗತ್ಯವಿದ್ದಿತ್ತ? ನೋಡಿ, ಉಡುಪಿ ಚಲೋ ಅಗತ್ಯ. ನೋಡಿ, ನಮಗೆ ನಡೆಗಿಡ ಎಂತ ಬೇಡ, ನಮ್ಗೆ ಸ್ವಚ್ಛತೆ, ನಮಗೆ ಜಾತಿ ಬಿಟ್ಟು ಎಲ್ಲಾ ಉದ್ಯ ಧರ್ಮದ ಒಟ್ಟಿಗೂ ಇರುವಂತ ಒಂದು ಉತ್ತಮ ನಾಡಿನಲ್ಲಿ ಇವರಿಗೆ ಯಾಕೆ ಬೇಕಿತ್ತಿದೆಲ್ಲ? ಇವತ್ತು ಏನ್ ನಡೆದಿದೆ ಅನ್ನೋ ಪರಿಕಲ್ಪನೆ ಇವರಿಗಿಲ್ಲ ಸರ್. ಪಾಪ ಸುಕೇಶ್ ಅವರೇ, ಕೇಳಿಸ್ತಾ ಇದೆಯಾ ನನ್ನ ಮಾತು? ಹಲೋ, ಬಹುಶಃ ಇವರು ಕರೆ ಸ್ಥಗಿತಾ ಇತ್ತು ಅಂತ ಕಾಣಿಸ್ತದೆ. ಬಹುಶಃ ಹೆಚ್ಚಿನವರ ತಲೆಯಲ್ಲಿ ಇರತಕ್ಕಂಥದ್ದು ಇದೆ. ಇದುವರೆಗೆ ಉಡುಪಿ ಶಾಂತವಾಗಿತ್ತು, ಅದಾದ ನಂತರ ಅಲ್ಲಿ ಒಂದು ಕಾರ್ಯಕ್ರಮ ಆಯಿತು, ಬೇರೆಯವರು ಒಂದು ರೀತಿಯಾಗಿ ವರ್ಗದವರನ್ನ ಅವರು ಆಕರ್ಷಣೆ ಮಾಡಲಿಕ್ಕೆ ತಯಾರು ಮಾಡಿದ್ರು, ಅದಾದ ನಂತರ ಈ ಕಾರ್ಯಕ್ರಮ ಕೂಡ ಇನ್ನೊಂದು ವರ್ಗವನ್ನು ಆಕರ್ಷಣೆ ಮಾಡಲಿಕ್ಕೇನೋ, ಇದರ ಅಗತ್ಯ ಇತ್ತ ಅನ್ನುವಂಥ ಅದಕ್ಕೆ ಹೇಳಬೇಕು. ನಾನು ಅದನ್ನು ಹೇಳಿಕೊಟ್ಟೆ, ಕೇಳಲಿಕ್ಕೆ ಹೋದವ್ರಿಗೂ ಸಿಗಲಿಲ್ಲ.
ಸುಖೇಶ್ ಅವ್ರಿಗೆ ಬಹುಶಃ ಇವತ್ತು ಏನು ಕಾರ್ಯಕ್ರಮ ಆಗಿದೆ ಅನ್ನೋ ಐಡಿಯಾ ಇಲ್ಲ. ಇವರು ಕನಕನಡೆ ಅನ್ನೋದನ್ನು ಟಿ ವಿಲಿ ಕೇಳ್ಕೊಂಡು ಪೂರ್ವಗ್ರಹ ಪೀಡಿತರಾಗಿದ್ದರು, ಬಹುಶಃ ಅದನ್ನು ಕೇಳಿದ್ರೆ ಅನ್ನಿಸ್ತಾ ಇತ್ತು. ಬಟ್ ಅದೇನೋ ಪ್ರಾಮಾಣಿಕವೇ ಆಗಿದ್ದಲ್ಲಿ ಅವರ ಅಭಿಪ್ರಾಯ ಪ್ರಾಮಾಣಿಕ ಆಗಿದ್ದರೆ ಅದಕ್ಕೆ ಗೌರವ ಕೊಡ್ತೀನಿ ನಾನು. ಅವ್ರು ಇವತ್ತು ಬಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು, ಏನು ಮಾಡ್ತಾರೆ ಕನಕನಡೆ, ಏನಾಗುತ್ತೆ, ಅವ್ರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಅವ್ರು ಈ ಕಾರ್ಯಕ್ರಮದ ಬಗ್ಗೆ ನಯಾ ಪೈಸ ಗೊತ್ತಿಲ್ಲ ಏನಾಗಿದೆ ಅಂತ. ಇವತ್ತು ಅವ್ರು ಹೇಳ್ದಂಗೆ ಜಾತಿ ಮತಗಳು ಏನೇನು ಇವರೆಲ್ಲ ಹೇಳಿದರು ಇವೆಲ್ಲವನ್ನು ಇವತ್ತು ಉಡುಪಿಲಿ ನಡೆದ ಕಾರ್ಯಕ್ರಮ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಬೆಳಗ್ಗೆ ನಾವೆಲ್ಲ ಒಟ್ಟಿಗೆ ಕನಕನ ಒಂದು ಮೂರ್ತಿಗೆ ಹಾರ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯ ಸ್ವಾಮೀಜಿಗಳು ಇದ್ರು, ಮಾತಂಗ ಸಮಾಜ ಸ್ವಾಮೀಜಿಗಳಿದ್ರು, ಲಿಂಗಾಯತ ಮಠದ ಸ್ವಾಮೀಜಿಗಳು, ವಜ್ರದೇಹಿ ಸ್ವಾಮೀಜಿಗಳಿದ್ರು, ಶಶಿಧರ್ ಹೆಮ್ಮಾಡಿ ಅವರ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಸರ್ ಹೇಳಿ, ಇವತ್ತಿನ ಈ ಒಂದು ಕನಕ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ? ಕನಕ ನಡೆ ಒಂದು ಅಟ್ಟರ್ ಫ್ಲಾಪ್ ಆಗಿದೆ. ಚಕ್ರವರ್ತಿ ಸೂಲಿ ಬೆಲೆ ಅವರು ಏನು ಯೋಚನೆ ಮಾಡಿದ್ರು ಅದು ಸಂಪೂರ್ಣ ಉಲ್ಟಾ ಹೊಡೆದಿದೆ. ಯಾವ ಯಾವ ಆಧಾರದ ಮೇಲೆ ಅದು ಉಲ್ಟಾ ಹೊಡೆದಿದೆ ಅಂತ ಹೇಳ್ತೀರಾ? ನೋಡಿ, ಇಡೀ ರಾಜ್ಯದಿಂದ ಸಾವಿರಾರು ಜನರು ಬರ್ತಾರೆ. ಉಡುಪಿ ಚಲೋದಲ್ಲಿ ಒಂದ್ 7,000-8,000 ಜನ ಒಟ್ಟಾಗಿದ್ರು. ಯಾವ ಸುಳ್ಳು ಹೇಳ್ತೀರಾ ಸರ್? ಸರ್ ವಿಡಿಯೋ ಪ್ರೂಫ್ ತೋರಿಸಿ. 7,000-8,000 ಜನ ನಿಮ್ದೇನಾದ್ರು ಇದ್ ಬಿಟ್ರೆ ಸರ್ 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 ನಿಮ್ಗೆ ವಿವೇಕಾಂಶವ್ರು ಉತ್ತರವನ್ನ ನೀಡ್ತಾರೆ. ಇವತ್ತು ಆ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ, ಒಂದು ಅಟ್ಟರ್ ಫ್ಲಾಪ್ ಪ್ರೋಗ್ರಾಮ್ ಗೆ ಇವರು ನಾಂದಿ ಹಾಡಿದ್ದಾರೆ. ವಿವೇಕಾಂಶ ಅವರೇ ಸರ್, ನಿಮ್ಗೆ ನೇರವಾಗಿ ವಿವೇಕಾಂಶ ಅವರು ಇದಕ್ಕೆ ಉತ್ತರವನ್ನ ನೀಡ್ತಾರೆ. ಸರ್, ಇವ್ರ ಪ್ರಕಾರ ಅಟ್ಟರ್ ಪ್ಲಾಫ್ ಪ್ರೋಗ್ರಾಮು ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ಒಂದ್ 4 ಜನಕ್ಕೆ ಹೊಡೆದಾಡಬೇಕಿತ್ತು, ಒಂದ್ 4 ಜನಕ್ಕೆ ಪೊಲೀಸ್ ಕಂಪ್ಲೇಂಟ್ ಆಗಬೇಕಿತ್ತು, ಒಂದ್ 4 ಜನಕ್ಕೆ ತಲೆ ಹೋಗಬೇಕಿತ್ತು, ಒಂದಷ್ಟು ರಕ್ತ ಹರಿಬೇಕಿತ್ತು. ಇವರು ದಲಿತರ ಹೆಸರಿನಲ್ಲಿ ದಲಿತರ ಶೋಷಣೆ ಆಯಿತು, ಬ್ರಾಹ್ಮಣರ ಶೋಷಣೆ ಆಯಿತು ಅಂದ್ಕೊಂಡು ಸಮಾಜದಲ್ಲಿ ಓಟ್ ಕೇಳೋಕ್ಕೋ ಮತ್ತೊಂದಕ್ಕೋ ಕೆಲಸಕ್ಕೂ ಹೋಗಬೇಕಿತ್ತು. ಸೊ ಇದು ಇವ್ರ ಪ್ರಕಾರ ಸಕ್ಸಸ್. ಬಟ್ ನಮ್ಮ ಪ್ರಕಾರ ಸಕ್ಸಸ್ ಏನು ಅಂತ ಹೇಳಿದ್ರೆ, ಉಡುಪಿ ಮಠದಲ್ಲಿ ನಾವು ಎಲ್ಲ ಜಾತಿಯವರು ಕೂತ್ಕೊಂಡು ಊಟ ಮಾಡಿದ್ವಿ, ಉಡುಪಿ ಮಠದಲ್ಲಿ ನಾವೆಲ್ಲ ಜಾತಿಯವರು ಕೂತ್ಕೊಂಡು ಸ್ವಚ್ಛ ಮಾಡಿದ್ವಿ, ಉಡುಪಿ ಮಠದಲ್ಲಿ ನಾವೆಲ್ಲ ಜಾತಿಯವರು ಸೇರಿಕೊಂಡು ಪೇಜಾವರ ಸ್ವಾಮೀಜಿಗಳಿಂದ ಆಶೀರ್ವಾದ ತಗೊಂಡ್ವಿ, ಉಡುಪಿ ಮಠದಲ್ಲಿ ನಾವೆಲ್ಲ ಸೇರಿಕೊಂಡು ಸಮಾಜಕ್ಕೆ ಸಮಾಜವನ್ನು ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳಿ ಅನ್ನೋ ಸಂದೇಶವನ್ನು ಕೊಟ್ವಿ. ಇದು ಸಕ್ಸಸ್ ಯಾವುದು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಪಾಪ ಅವರಿಗೆ ಸಕ್ಸಸ್ ಅನ್ನೋದು ಏನು ಅಂದರೆ ಗೊತ್ತಿಲ್ಲ. ಇನ್ನೊಬ್ಬರನ್ನ ಒಡೆದು ಬಿಡೋದು, ಆ ಆಡಳಿಕೆ ಮಾಡೋದವ್ರಿಗೆ ಈ ಯುವ ಬ್ರಿಗೇಡ್ನ ಈ ಕನಕನಡೆಯ ಸಕ್ಸಸ್ ಸ್ಟೋರಿ ಹೆಂಗೆ ಅರ್ಥ ಆಗ್ತದೆ? ಹಿಂಗಾಗಿ ಅವ್ರ ಮಾತಲ್ಲಿ ಅರ್ಥ ಇಲ್ಲ. ಇಲ್ಲಿ ಇನ್ನೊಂದು ವಿಷಯ ಕೇಳಲ್ಪಡ್ತದೆ, ಕನಕನಡೆ ಅನ್ನುವಂಥದ್ದು ಉಡುಪಿ ಚೆಲುವಿನ ನಂತರ ಬಂದದ್ದಲ್ಲ, ಬದಲಿಗೆ ಪರ್ಯಾಯದ ಮೊದಲಿಗೆ ಕನಕನಡೆ ತೀರ್ಮಾನವಾಗಿತ್ತು ಅಂತ? ಖಂಡಿತ. ಸ್ವಾಮೀಜಿಯವರು, ಪೇಜಾವರ ಸ್ವಾಮೀಜಿಗಳು ನಮ್ಗೆ ಯಾವಾಗಲೂ ಮಾರ್ಗದರ್ಶಕರು, ಚಕ್ರವರ್ತಿ ಸುಲಿಬೇಲಿ ಅವರ ಜೊತೆ ಬಹಳ ನಿಕಟ ಸಂಪರ್ಕವನ್ನು ಹೊಂದಿರುವಂಥ ಸ್ವಾಮೀಜಿ. ಸ್ವಾಮೀಜಿಯವ್ರ ಕುರಿತಂತೆ ನಮ್ಗೆ ಅಪಾರವಾದ ಗೌರವ ಮತ್ತು ಅವ್ರು ಹೇಳಿದಂಥ ಕೆಲಸವನ್ನು ಚಾಚು ತಪ್ಪದೆ ಪಾಲನೆ ಮಾಡುವಂಥ ಆಕಾಂಕ್ಷೆ ನಮ್ಗೆ ಯಾವಾಗಲೂ ಇರುತ್ತೆ. ಹೀಗಾಗಿ ಪರ್ಯಾಯ ಈ ಪೀಠಕ್ಕೆ ಏರಿದ ತಕ್ಷಣ ಈ ವರ್ಷದ ಪರ್ಯಾಯ ಯಾವಾಗ ಶುರುವಾಯಿತು ಆವಾಗಲೇ ಉಡುಪಿಗೆ ಒಂದು ಕೊಡುಗೆ ಕೊಡಬೇಕು, ಈ ಉಡುಪಿನ ಸ್ವಚ್ಛವಾಗಿಡಬೇಕು ಅನ್ನುವಂಥ ಆಕಾಂಕ್ಷೆ ಸ್ವಾಮೀಜಿಯವ್ರಿಗೆ ಇತ್ತು. ಹೀಗಾಗಿ ನಮ್ಮೆಲ್ಲ ಕಾರ್ಯಕರ್ತರು ಸೇರಿಕೊಂಡು ಉಡುಪಿಯವ್ರ ಜೊತೆ ಬಹಳಷ್ಟು ಸಂಘಟನೆಗಳು 30-40 ಸಂಘಟನೆಗಳನ್ನ ಸೇರಿಸಿಕೊಂಡು ಉಡುಪಿ ಸ್ವಚ್ಛ ಉಡುಪಿಯನ್ನು ಮಾಡಬೇಕು ಅನ್ನೋದು ಅವ್ರ ಆಕಾಂಕ್ಷೆ. ಟ್ಯಾಗ್ ಲೈನ್ ಇದೆ, ಅವರು 100 ಬಾರಿ ಒಡೆಯಲಿ ನಾವು 1,000 ಬಾರಿ ಕಟ್ಟುತ್ತೇವೆ. ಅದು ಮೊದಲೇ ತಯಾರಿ ಸಂದರ್ಭದಲ್ಲಿ ನಾವು ಯಾವಾಗ ಇದನ್ನ ಮಾಡಬೇಕು ಅಂತ ಅನ್ಕೊಂಡು ತುಂಬಾ ದಿನಗಳಾಗಿತ್ತು. ನಾವು ಈ ವಾರ ಮಾಡಬೇಕು, ಮುಂದಿನ ವಾರ ಮಾಡಬೇಕು ಅಂತ ಏನ್ ಪ್ಲಾನ್ ಡೇಟ್ ಪ್ಲಾನ್ ನಡೀತಾ ಇತ್ತು. ಆ ಕೂಡಲೇ ಅವರು ಉಡುಪಿಗೆ ಬಂದು ಪೇಜಾವರ ಸ್ವಾಮೀಜಿಗಳ ಬಗ್ಗೆ, ಮಠದ ಬಗ್ಗೆ, ಉಡುಪಿ ಬಗ್ಗೆ ಮಾತಾಡಿದ್ದಾರೆ. ನಾನು ವಿಡಿಯೋ ಕೊಡ್ತೀನಿ ನಿಮಗೆ. ಉಡುಪಿಯನ್ನು ಭಾಳ ಕೆಟ್ಟದಾಗ ಮಾತಾಡಿದ್ದಾರೆ. ಇಡೀ ದೇಶದಲ್ಲಿ ಉಡುಪಿ ಒಂದು ಏನು, ಉಡುಪಿ ಮತ್ತು ನಾಗಪುರ ಎರಡು ಏನು ಕೆಟ್ಟ ಮೆದುಳುಗಳಂತೆ. ಇದನ್ನು ಕ್ಲೀನ್ ಮಾಡಬೇಕು, ಇದನ್ನು ರೆಡಿ ಮಾಡಬೇಕು ಅನ್ನೋ ಯೋಚನೆಯನ್ನು ಇವರು ಮಠಕ್ಕೆ ಮುದುಕಿ ಆಗಬೇಕು ಅನ್ನೋ ಮಾತಲ್ಲಿ ಆಡ್ತಾರಲ್ಲ ಇವರು, ಈ ಮಾತುಗಳನ್ನ ಆಡೋದಕ್ಕೆ ಉತ್ತರ ಕೊಡಬೇಕು ಅಂತ ನನಗಲ್ಲ ನಿಮಗೂ ಅನ್ನಿಸ್ಬೇಕು ಅಂತ ನಾನು ಹೇಳೋದು. ಇದ್ರ ಬಗ್ಗೆ ಉಡುಪಿಯ ಪ್ರತಿಯೊಬ್ಬ ವ್ಯಕ್ತಿಗೂ ರೆಡಿ ಆಗಿದ್ದಾರೆ. ಹಲೋ 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 ಹೇಳಿ, ನಿಮ್ಮ ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಉಡುಪಿ ಪುತ್ತೂರಿಂದ ಲಕ್ಷ್ಮಣ್ ಅಂತ ಹೇಳಿ ಮಾತಾಡುದು. ಹೇಳಿ ಸರ್. ಈಗ ನಿತ್ಯಾನಂದ ವಿವೇಕ ಅವರ ಹತ್ರ ನಾನು ಮಾತಾಡ್ತಾ ಇದ್ದೇನೆ. ಈಗ ಉಡುಪಿಯಲ್ಲಿ ಸ್ವಚ್ಛತೆ ಬಗ್ಗೆ ನಾವು ಅಂದ್ರೆ ಇವತ್ತು ಇವರಿಂದ ಕಲಿಬೇಕಾ? ಸರ್ ನೀವೆಲ್ಲ ಮಾತಾಡ್ತಿದ್ದೀರಲ್ಲ ಸರ್, ಹಿಂಗೆ ಒಂದಿನ ಪೊರ್ಕೆ ಹಿಡಿದಿರಾ ನೀವು? ಒಂದ್ ನಿಮಿಷ ನನ್ ಮಾತು ಕೇಳಿ, ಒಂದಿನ ಪೊರ್ಕೆ ಹಿಡಿದಿಲ್ಲ ಸರ್. ಯಾರು ಒಂದಿನ ಪೊರ್ಕೆ ಹಿಡಿದಿಲ್ಲ, ಇವರು ಫೋನ್ ಮಾಡಿ ಮಾತಾಡ್ತಿದ್ದಾರೆ. ಅವ್ರ ಪ್ರಶ್ನೆ ಒಂದಿನ ಪ್ರಶ್ನೆ ಹೇಳಿ 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 ಕೇಳಿ 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 ನೋಡಿ, ಚಕ್ರವರ್ತಿ ಸೂಲಿಬೇಲಿ ಅವರು ದಲಿತರ ಬೇಡದ ಜಾಗ ಸ್ವಚ್ಛತೆಯನ್ನು ಮಾಡ್ತಾರೆ ಅಂತ ಹೇಳಿ, ವೆರಿ ಗುಡ್, ಯಾವ ಹಕ್ಕು ಅಂತ ಹೇಳಿ. ವೆರಿ ಗುಡ್, ಒಂದ್ ನಿಮಿಷ. ಅವ್ರ ಲೀಡರ್ಶಿಪ್ ತಗೊಂಡು ನೀವು ಮಠದಲ್ಲಿ ಇವತ್ತು ಕನಕನದ ಮುಖವಿದ ಪರಿಚಯ ಇಲ್ಲದವ್ರು ನೀವು ನೀವು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಸರ್. ಅಲ್ಲ ಒಂದ್ ನಿಮಿಷ, ಒಂದ್ ನಿಮಿಷ ವೈಟ್ 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 ಮಾಡಿ. ಯಾವ ನೀವು ಒಂದ್ ನಿಮಿಷ ನಿಮ್ಮ ಸ್ವಚ್ಛತೆ ನೀಡ್ತಾರೆ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನೀಡ್ತಾರೆ. ನಿಮ್ಮ ಮಾತಿಗೆ ಉತ್ತರ ಕೊಡ್ತೀನಿ. ಒಂದ್ ನಿಮಿಷ,
ಅಲ್ಲ ನಾ ಒಂದ್ ನಿಮಿಷ ಸರ್, ನೀವು ಹೇಳಕ್ಕೆಲ್ಲ ಕೊಟ್ಟಿರೋದು ಪ್ರಶ್ನೆ ಕೇಳೋದಕ್ಕೆ, ನೀವು ಪ್ರಶ್ನೆ ಎಷ್ಟು ಕೇಳ್ತೀರಾ ನಾನು ಉತ್ತರ ಕೊಡ್ತೀನಲ್ಲ. ನೀವು ಹೇಳ್ತೀರಾ ದಲಿತರು ನಡೆದಾಡಿದ ಭೂಮಿ. ಒಂದ್ ನಿಮಿಷ ಸರ್, ಒಂದ್ ನಿಮಿಷ ಹೇಳಿಸ್ಕೊಳ್ಳಿ. ಚರ್ಚೆಯನ್ನ ನಡೆಸ್ತಕ್ಕಂತ ಕಾರ್ಯಕ್ರಮ ಇಲ್ಲಿ ಯಾರು ಓರ್ವರು ಕೂಡ ಕಂಟಿನ್ಯೂಸ್ ಆಗಿ ಮಾತಾಡ್ತಾ ಇದ್ರೆ ಯಾರಿಗೂ ಭಾಷಣವಾಗ್ತದೆ, ಕಂಠಪಾಠವಾಗ್ತದೆ. ದಯವಿಟ್ಟು ಅವರು ಪ್ರಶ್ನೆ ಕೇಳಿದಿರಾ ನೀವು ದಲಿತರು ನಡೆದಾಡಿದ ಭೂಮಿಯನ್ನು ಸ್ವಚ್ಛಗೊಳಿಸಬೇಕು ಎಂದು ಚಕ್ರವರ್ತಿ ಸೂಲಿವೇಳೂರು ಹೇಳಿದ್ದಾರೆ. ಇದನ್ನ ನಿಮ್ಗೆ ಯಾರು ಹೇಳಿದ್ರು, ಎಲ್ಲಿ ನೋಡಿದ್ರಿ, ಇದಕ್ಕೆ ಪ್ರೂಫ್ ಕೊಡಿ. ಕೇಳಿಸ್ತಂತ ಕೇಳಿ ಎಣಿಸ್ಕೊಳ್ತೇನೆ. ಇನ್ನೊಂದ್ಸಲ ಹೇಳ, ದಲಿತರು ನಡೆದಾಡಿದ ಭೂಮಿಯನ್ನ ಸ್ವಚ್ಛಗೊಳಿಸಬೇಕು ಅಂತ ಚಕ್ರವರ್ತಿ ಸೂಲಿವೇಳೂರು ಎಲ್ಲಿ ಹೇಳಿದ್ದಾರೆ, ಎಲ್ಲಿ ಬರೆದಿದ್ದಾರೆ, ನಿಮ್ಗೆ ಅದು ಯಾರು ಅಂತ ಗೊತ್ತಾಯ್ತು. ಏನಿಲ್ಲ, ಪ್ರೂಫ್ ತೋರಿಸ್ರಿ ಸ್ವಾಮಿ. ಬರೀ ಮಾತಾಡಿದ್ರೆ ಏನ್ ಪ್ರಯೋಜನ? ಇವತ್ತು ನೀವು ಒಂದಿನ ಪೊರ್ಕೆ ಹಿಡಿದಿಲ್ಲ, ಸಮಾಜದ ಕ್ಲಿನಿಕ್ ಬಂದಿಲ್ಲ ನೀವು. ಇವತ್ತು ಮಠದಲ್ಲಿ ನಿಮ್ಮ ಉಡುಪಿಯಲ್ಲಿ ನಡೀತಾ ಇದೆ ಮಠದಲ್ಲಿ. ಇವತ್ತು ಬೆಳಿಗ್ಗೆ ಸ್ವತಃ ಪೇಜಾವರ ತೀರ್ಥ ಸ್ವಾಮೀಜಿಗಳು ಈ ಸಮಾಜದ ಕೆಲಸ ಮಾಡಿರುವಂತಹ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದ್ದಾರೆ. ಕೇಳ್ತಾರೆ, ಪೌರ ಕಾರ್ಮಿಕರ ಬಗ್ಗೆ ನೀವು ಹೋರಾಟವನ್ನ ಮಾಡಿದ್ರಿ, ಮಾಡ್ಬೇಕಾಗಿತ್ತು. ಇದಕ್ಕೆ ಹೇಳ್ತೀನಿ ಏನ್ ಗೊತ್ತಾ, ಪ್ರಾಬ್ಲಮ್ ಏನ್ ಗೊತ್ತಾ ಸರ್, ಇವ್ರಿಗೆ ಯುವ ಬ್ರಿಗೇಡ್ ಅಂದ್ರೆ ಏನಂತ ಗೊತ್ತಿಲ್ಲ. ಈಗ ಫೋನ್ ಮಾಡಿದ್ರಲ್ಲ, ಇಬ್ರು ಪೂರ್ವಾಗ್ರಹ ಪೀಡಿತರಾಗಿ ಮಾಡಿದ್ದಾರೆ. ಯುವ ಬ್ರಿಗೇಡ್ ಫೆಬ್ರವರಿ 14 ಕಳೆದ ವರ್ಷ, ಈ ವರ್ಷ ಫೆಬ್ರವರಿ 14 ಎಲ್ಲಾ ರಾಜ್ಯದಲ್ಲೆಲ್ಲ, ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ವ್ಯಾಲೆಂಟೈನ್ ಡೇ ಅಂತ ಆಚರಣೆ ಮಾಡ್ತಾರೆ. ನಾವು ಯುವ ಬ್ರಿಗೇಡ್ನವರು ಸ್ವಚ್ಛ ಪ್ರೇಮ್ ಅಂತ ಆಚರಣೆ ಮಾಡಿದ್ವಿ. ಏನು ಸ್ವಚ್ಛ ಪ್ರೇಮ್? ರಾಜ್ಯದಾದ್ಯಂತ 150 ಹೆಚ್ಚು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳ ಹಳ್ಳಿಗಳಲ್ಲಿ ಪೌರ ಕಾರ್ಮಿಕರ ಕಾಲೋನಿಗೆ ಹೋಗಿ ನಾವು ಸ್ವಚ್ಛ ಮಾಡಿದ್ದೇವೆ ಅವ್ರ ಏರಿಯಾನ. ಪೌರ ಕಾರ್ಮಿಕರ ಕಾಲೋನಿ ಹೋಗಿ ಆ ಕಾರ್ಮಿಕರ ಕಾಲೋನಿಯಲ್ಲಿ ಚರಂಡಿಯಿಂದ ಹಿಡಿದು ಅವರು ಏರಿಯಾದಲ್ಲಿರುವಂಥ ಎಲ್ಲ ಕೊಳಕನ್ನು ಸ್ವಚ್ಛ ಮಾಡಿ ಅವತ್ತಿನ ದಿನ ಅವ್ರ ಊರಿನಲ್ಲಿ ಒಂದು ಸಭೆ ಮಾಡಿ ಅವರೆಲ್ಲರನ್ನೂ ಕರೆದು ಪೌರ ಕಾರ್ಮಿಕರನ್ನ ಅವರಲ್ಲಿರುವಂಥ ಹಿರಿಯರಿಗೆ ಸನ್ಮಾನ ಮಾಡಿದ್ದೀವಿ. ಒಂದು ಎರಡನೇದು, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಿದ್ರೆ ಗೊತ್ತಿತ್ತು ಪಾಪ, ಅವರು ಪೂರ್ವಗ್ರಹ ಪಡೆದ್ರೆ ಮಾತಾಡ್ಕೊಳ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಳೆ ಪೇಪರ್ ಬರ್ಬೋದು, ಬಹುಶಃ ಬಂದರೆ ಬೆಳಗಿನ ಕಾರ್ಯಕ್ರಮ ಉದ್ಘಾಟನೆ ಆಗಬೇಕಾದ್ರೆ ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡೋದ್ರ ಮುಖಾಂತರ ಕಾರ್ಯಕ್ರಮ ಉದ್ಘಾಟನೆ ಆಯಿತು. 5 ಜನ ಪೌರ ಕಾರ್ಮಿಕರಿಗೆ ಉದ್ಘಾಟನೆ ಆಯಿತು. ಪ್ರಾಬ್ಲಮ್ ಏನು ಅಂದರೆ, ಜನಕ್ಕೆ ಇವ್ರ ಲೀಡರ್ಗಳು 4 ಇರ್ತಾರಲ್ಲ ಅಯೋಗ್ಯರು, ಈಗ ಫೋನ್ ಮಾಡಿದ್ರಲ್ಲ ಮೊದಲ ಆ ಥರದವ್ರು ಕೆಲವು ಜನಗಳು, ಇವರು ಹೇಳ್ಕೊಟ್ಟಂಥ ಬಾಯಿಪಾಠವನ್ನು ಇವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಚಕ್ರವರ್ತಿ ಸೂಲಿವೇಲೂರು ದಲಿತರು ನಡೆದಾಡಿದ ಭೂಮಿಯನ್ನು ಕ್ಲೀನ್ ಮಾಡ್ತೀವಿ ಅಂತ ಹೇಳಿರೋದಕ್ಕೆ ಪ್ರೂಫ್ ತಂದು ತೋರಿಸ್ಬಿಟ್ರೆ ಇವರು, ನಾನು ನಾಳೆಯಿಂದ ಯುವ ಬ್ರಿಗೇಡ್ ಹೊರಟುಬಿಡ್ತೀನಿ. ಚಾಲೆಂಜ್ ಆಗ್ತೀನಿ, ಓಪನ್ ಚಾಲೆಂಜ್. ಪ್ರೂಫ್ ಕೊಡಲಿಲ್ಲ ಅಂತ ಹೇಳಿದ್ರೆ ಇವ್ರು ನಾಳೆಯಿಂದ ಇವ್ರು ಮಾಡ್ತಿರೋ ಕೆಲಸವನ್ನು ಬಿಟ್ಟು ಪೊರ್ಕೆ ಹಿಡೀಲಿ ನಮ್ಮ ಜೊತೆ. ನಿಮ್ಮ ಪ್ರಕಾರಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರು ಅಂತ ಮಾತುಗಳನ್ನ ಆಡ್ಲೇ ಹೇಳಿಲ್ಲ. ಒಂದೊಮ್ಮೆ ಅವರು ಪ್ರೂಫ್ ಅನ್ನ ತಂದು ತೋರಿಸಿದ್ರೆ ನೀವು, ನಾನು ಯುವ ಬ್ರಿಗೇಡ್ ಇಂದ ಹೊರಡ್ತೀನಿ ಸಾಮಾಜಿಕ ಕೆಲಸದಿಂದ ನಿವೃತ್ತಿ ಆಗ್ತೀನಿ ಒಂದೇದು, ಹಂಗಾದ್ರೂ ಪ್ರೂಫ್ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ ಅಂತ ಹೇಳಿದ್ರೆ ಅವ್ರು ನಮ್ಮ ಜೊತೆ ಪರ್ಕೆ ಹಿಡಿದು ಉಡುಪಿ ಸ್ವಚ್ಛ ಮಾಡಲಿ. ನಾಚಿಕೆ ಇದ್ರೆ ಇವತ್ತು ಕೂತ್ಕೊಂಡು ಮಾತನಾಡ್ತಾರೆ ಫೋನ್ಗಳಲ್ಲಿ ಅವರು, ಕೆಲವರು ಎಲ್ಲರೂ ಅಲ್ಲ ಕೆಲವರು, ಉಡುಪಿಯ ಮಠದಲ್ಲಿ ಸ್ವಚ್ಛ ಮಾಡ್ಲಿಕ್ಕೆ ನಾವಿಲ್ವಾ ಅಂತ ಕೇಳ್ತಾರೆ. ಉಡುಪಿ ಮಠ ಮುತ್ತಿಗೆ ಹಾಕ್ತೀನಿ ಅಂದಾಗ ಇವರೆಲ್ಲ ಎಲ್ಲಿ ಏನ್ ಮಾಡ್ತಾ ಇದ್ರು ಇವರೆಲ್ಲ? ಸ್ವಾಭಿಮಾನ ಪ್ರಶ್ನೆ, ಉಡುಪಿಯ ಮಠ, ಉಡುಪಿಯ ಸ್ವಾಮೀಜಿ, ಬರೀ ಉಡುಪಿಗೆ ಅಲ್ಲ ಇಡೀ ರಾಷ್ಟ್ರಕ್ಕೆ ಸ್ವಾಭಿಮಾನದ ಹೆಮ್ಮೆ ಸ್ವಾಮೀಜಿಗಳು. ಆ ಸ್ವಾಮೀಜಿಯವ್ರ ಬಗ್ಗೆ ಮಾತನಾಡಿದಾಗ ಒಂದು ನಯಾಪೈಸ ಪ್ರತಿಭಟನೆ ಮಾಡುವಂತ ಒಂದು ಕಾನ್ಶಿಯಸ್ನೆಸ್ ಇವರಿಗಿಲ್ಲ, ಮಾತನಾಡ್ತಾರೆ ನಮ್ಮ ಈ ವಿಚಾರದ ವಿರುದ್ಧ. ಇದು ನನ್ನ ಆಕ್ರೋಶ. ಉಡುಪಿಯ ಎಲ್ಲ ಜನಗಳು ರಾಷ್ಟ್ರದ ಕುರಿತಂತೆ ಬಹಳ ಪ್ರೀತಿನ ಹೊಂದಿದ್ದಾರೆ. ಇಂಥ ಕಿಡಿಗೇಡಿಗಳಿಂದ, ಕೆಲವರಿಂದ ಈ ಉಡುಪಿ ಕೆಟ್ಟ ಹೆಸರು ಬರ್ತದೆ. ನಾನು ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉಡುಪಿಗೆ ಕನಕನಡೆಗೆ ಸ್ವಚ್ಛತೆಯ ಬಗ್ಗೆ ಪ್ರಶ್ನೆ ಮಾಡುವವರು ಉಡುಪಿಯ ಮಠವನ್ನ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿದಾಗ ಎಲ್ಲಿದ್ರಿ? ಇದು ನಿತ್ಯಾನಂದರವರ ಪ್ರಶ್ನೆ. ಈ ಪ್ರಶ್ನೆ ಬಗ್ಗೆ ನಾವು ಮತ್ತಷ್ಟು ವಾದವನ್ನ ಮಾಡ್ಲಿಕ್ಕಿದ್ದೇವೆ, ಚರ್ಚೆಯನ್ನ ಮಾಡ್ಲಿಕ್ಕಿದ್ದೇವೆ. ಪುಟ್ಟದೊಂದು ವಿರಾಮದ ನಂತರ ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ ಸರ್. ನಿಮ್ಮ ಹತ್ರ ನಾನು ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ 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 ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ, ಯಾರು ಕಾಲ್ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ಮಾತಾಡ್ತಿದ್ದೇನೆ. ಹೇಳಿ. ನಾನು ಅಬೌಟ್ 70 ಇಯರ್ಸ್ ಓಲ್ಡ್.
ನಿಮ್ಮ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇವತ್ತು ಖಂಡಿತವಾಗಿ ಬೇಕಾಗಿದೆ ಯುವಜನಕ್ಕೆ. ತಮ್ಮ ಹೆಸರು? ಉಡುಪಿಯಲ್ಲಿ ಸುರೇಶ್ ಅಂತ ಹೇಳಿ. ಸುರೇಶ್ ಹೇಳಿ. ನಾನು ಉಡುಪಿಯಲ್ಲಿ ಹುಟ್ಟಿದ್ದು. ಉಡುಪಿ ದೇವಸ್ಥಾನಕ್ಕೆ ನಾನು ಯಾವಾಗ್ಲೂ ದಿವಸ ಬೆಳಿಗ್ಗೆ ಹೋಗಿ ನಮಸ್ಕಾರ ಮಾಡ್ತಿದ್ದೆ. ಆದ್ರೆ 45 ಅಂತ ಹೇಳಿದ್ರೆ ಅದ್ರ ನಂತರ ನಾನು ಹೊರಗೆ ಹೋಗಿದ್ದೆ. 45 ವರ್ಷ ನಂತರ ನಾನು ಮೊದ್ಲು ಮೊನ್ನೆ ಉಡುಪಿಗೆ ಹೋಗಿದ್ದೆ. ನನ್ನ ತಂದೆಯವರು ಚೌಕಿಯಲ್ಲಿ ಊಟ ಮಾಡ್ತಿದ್ರು ಆವಾಗ. ಆವಾಗ ಅಂತ ಹೇಳಿದ್ರೆ 45 years back. ಮೊನ್ನೆ ನಾನು ಹೋಗಿ ಈಗ ಊಟಕ್ಕೆ ಅಂತೇಳಿ ಭೋಜನ ಶಾಲೆಗೆ ಹೋಗುವಾಗ ಅಲ್ಲಿ ನನ್ಗೆ ಬಹಳ ಒಂದು ಕೀಳು ಮಟ್ಟದ ಟ್ರೀಟ್ಮೆಂಟ್ ಸಿಕ್ತು. ಏನಂತ ಹೇಳಿದ್ರೆ ಪಂಕ್ತಿ ಭೇದ ಅಂತ ನಾನು ಹೇಳುದಿಲ್ಲ, ಜನದಲ್ಲಿದ್ದಾಗೆ ನಾನು ಹೋಗಿದ್ದೆ. ನನ್ಗೆ ಗೊತ್ತಿರ್ಲಿಲ್ಲ ಎಲ್ಲಿ ಹೋಗ್ಬೇಕು ಅಂತೇಳಿ. ಅಲ್ಲಿ ಹೋಗುವಾಗ ಬಟ್ಲನ್ನು ಥಾಟನ್ನು ಅಂತ ಹೇಳಿದ್ರೆ ಬಟ್ಲು ಅಂತ ಹೇಳ್ತಾರಲ್ಲ ಥಾಟು, ಅದನ್ನು ನಾವು ಕಲೆಕ್ಟ್ ಮಾಡಬೇಕು ಅಲ್ಲಿ ಅವರು ಬರುವಾಗ. ಅದ ನಂತರ ಊಟ ತರುವಾಗ ಅವ್ರು ನಾವು ಎತ್ತಿ ಹಿಡಿಯಬೇಕು. ಅದು ಆಕ್ಚುಲಿ ಇಟ್ ಇಸ್ ಎ ಇನ್ಸಲ್ಟ್. ಮೊದ್ಲು ಹೀಗಿರ್ಲಿಲ್ಲ ಅಂತ ಹೇಳುತ್ತಾವು. ಮೊದ್ಲು ಹೀಗಿರ್ಲಿಲ್ಲ ಅಂತ. ಮೊದ್ಲು ಹೀಗಿರ್ಲಿಲ್ಲ. ನಾನು ಅಂತ ಹೇಳಿದ್ರೆ ಮಂತ್ರಾಲಯಕ್ಕೆ ಹೋಗಿದ್ದೇನೆ, ಧರ್ಮಸ್ಥಳಕ್ಕೆ ಹೋಗಿದ್ದೇನೆ, ಎಲ್ಲಾ ಕಡೆ ನಾನು ಹೋಗಿದ್ದೇನೆ. ಅದು ಎಲ್ಲಾ ಕಡೆಯೂ ಅವರು ಬರ್ಸ್ತಾರೆ ನಮ್ಗೆ ಕುತ್ಕೊಳ್ಸಿ, ನಮ್ಗೆ ಅನ್ನ ಬಿಸಾಡ್ತಾರೆ. ತಟ್ಟೆ ಇಟ್ಟು ಹಿಡಿಯುವಾಗ ಅನ್ನ ಬಿಸಾಡ್ತಾರೆ. ಬಿಸಾಡಿದ್ರೆ ಯಾವಾಗಾದ್ರೂ? ಎಸ್, ಬಿಸಾಡ್ತಾರೆ. ನೀವು ನೋಡಿ, ರಾತ್ರಿ 8 ಗಂಟೆಗೆ ನೀವು ಊಟಕ್ಕೆ ಹೋಗಿ ಭೋಜನ ಶಾಲೆಗೆ ಹೋಗಿ ಅಲ್ಲಿ ತಟ್ಟೆ ಹಿಡಿಯಿರಿ, ಆವಾಗ ಅನ್ನ ಬಿಸಾಡ್ತಾರೆ. ಸರ್, ಇವತ್ತಿನ ಕಾರ್ಯಕ್ರಮ ಇವತ್ತೇನು ಕನಕನಡೆ ಅಂತ ಅವ್ರು ಏನ್ ಮಾಡಿದ್ರು, ಇವತ್ತಿನ ಈ ಕಾರ್ಯಕ್ರಮದ ಉದ್ದೇಶವೇ ಅಷ್ಟೇ. ನಾನು ನೋಡ್ತಿದ್ದೇನೆ, ನಾನು ನಿಮ್ಗೆ ಫೋನ್ ಮಾಡ್ತಿದ್ದೇನೆ, ಆದ್ರೆ ನಾಟ್ ಗೆಟಿಂಗ್ ದಿ ಕನೆಕ್ಷನ್. ಓಕೆ 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 ಸರ್, ಖಂಡಿತ ಖಂಡಿತ. ನಿಮ್ಮ 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 ಈ ಒಂದು ಮಾತಿಗಾಗಿ ಧನ್ಯವಾದಗಳು. ಈ ವಿಚಾರದ ಕುರಿತಾಗಿ ಕೂಡ ನಾವು ಚರ್ಚೆಯನ್ನ ಮಾಡ್ತೇವೆ. ಇಲ್ಲ, ಈ ಒಂದು ಈ ವಿಚಾರ ಒಂದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಅವ್ರು ಸತ್ಯ ಹೇಳ್ತಾರೋ ಸುಳ್ಳು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಸತ್ಯ ಹೇಳಿದ್ದೇ ಆಗಿದ್ರೆ ಇದು ನಮಗೂ ಸಂಬಂಧಪಟ್ಟಿದ್ದಲ್ಲ, ಸತ್ಯ ಹೇಳಿದ್ದಾಗಿದ್ರೆ. ಮತ್ತೆ ಇನ್ನೊಂದು ಏನಂತ ಹೇಳಿದ್ರೆ, ಇದಕ್ಕೂ ನಾನೊಂದು ಉತ್ತರ ಕೊಡ್ಬೇಕಲ್ಲ ನನ್ನ ಕಡೆಯಿಂದ. ನಾವು ಇವತ್ತು 1,000 ಜನ ಹೋಗಿದ್ವಿ ಉಡುಪಿಗೆ, 1,000 ಜನ, 1,000+ ನಮ್ಮ ಯುವ ಬ್ರಿಡ್ ಕಾರ್ಯಕರ್ತರು. ನಾವು ಲೆಕ್ಕ ಕೊಡ್ತೀವಿ, ಬೇರೆಯವ್ರ ಥರ 7,000, 7,000 ಸುಮ್ಮನೆ ಹೇಳ್ಕೊಳ್ಳಲ್ಲ. 1,000 ಜನ ಕಟ್ಟರ್ ಕಾರ್ಯಕರ್ತರುಗಳು ನಾವಿದ್ವಿ. 1,000 ಜನ ನಾವು ಹೋಗಿದ್ದೀವಿ, ಅಲ್ಲಿ ಊಟ ಮಾಡಿದ್ದೀವಿ ಎಲ್ಲರ ಜೊತೆ, ಸಹಪಂಕ್ತಿ ಭೋಜನ, ಸಹ ವಾಸ ಭೋಜನ ಎಲ್ಲ ಸಹವಾಗಿ ಮಾಡಿದ್ದು. ಅದಕ್ಕೆ ಡಬಲ್ ಇಂಟರ್ ಕಮ ಹಾಕೋಬೋದು. ಅವರು ಒಟ್ಟಿಗೆ ಊಟ ಕೂತೂಟ ಮಾಡಿದ್ದೀವಿ, ನಮಗೆ ಊಟ ಬಡಿಸಿದ್ದಾರೆ. 1,000 ಜನರಲ್ಲಿ ಒಬ್ರಿಗೂ ಇನ್ಸಲ್ಟ್ ಆಗಲಿಲ್ಲ. ಪಾಪ ಇವರೊಬ್ಬರಿಗೆ ಯಾಕೆ ಇನ್ಸಲ್ಟ್ ಆಯಿತೋ ಗೊತ್ತಿಲ್ಲ, ಇವ್ರು ಯಾವತ್ತು ಹೋಗಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಟ್ 1,000 ಜನ ನಾವು ತೃಪ್ತಿಯಿಂದ ಊಟ ಮಾಡಿ ಬಂದಿದ್ದೀವಿ. ಇವ್ರಿಗೆ ಏನಾಯ್ತೋ ನನಗದು ಗೊತ್ತಿಲ್ಲ, ಅದು ನಾನು ನನ್ನ ಕಡೆಯಿಂದ ಹೇಳಿದೆ. ಕೆಲವೊಮ್ಮೆ ವೇಗವಾಗಿ ಬಳಸುವಾಗ ಗೊತ್ತಿಲ್ಲ, ಅದು ಅವ್ರು ವಿಚಾರ ಮಾಡ್ಕೊಳ್ಬೇಕು. ನಾವು ಚಂದ ಮಾಡಿ ಬಳಸಬೇಕು ಅಂತ ಬಳಸಿ ಬೇರೆಯವರಿಗೆ ಯಾರು ಹಂಗ್ ಮಾಡ್ಲಿಕ್ಕೆ ಬರಲ್ಲ ಸರ್. ಊಟ ಬಡಿಸಬೇಕಾದ್ರೆ ಇವ್ರಿಗೆ ಚಂದ ಮಾಡ್ಬೇಕು, ಇವ್ರು ಚಂದ ಮಾಡ್ಲಿಕ್ಕೆ ಹಂಗೆ ಬರಲ್ಲ. ಇವ್ರು ಏನ್ ಹೇಳ್ತಾರೆ ನನಗೆ ಗೊತ್ತಿಲ್ಲ, ಅದನ್ನ ಹೇಳಂದಲ್ಲ, ಅದು ಅವರ ಪ್ರಾಮಾಣಿಕತೆ ಪ್ರಶ್ನೆ. ಮತ್ತೆ ಅವರು ಮಠದವ್ರು ಮಾತಾಡ್ಕೋಬೇಕಷ್ಟೇ. ಬಟ್ ಮಠದವ್ರು ಇವತ್ತು ನಮಗೆ ಕೊಟ್ಟಿರುವಂತ ಈ ನಮಗೆ ಅಂದ್ರೆ ಸಾಮಾನ್ಯ ಜನರು, ನಾವೇನೇನು ಎಲ್ಲ ಏನು ದೊಡ್ಡ ದೊಡ್ಡ ಹೈ ಕ್ಲಾಸ್ ವ್ಯಕ್ತಿಗಳಲ್ಲ, ನಾವು 1,000 ಜನರು ಸಾಮಾನ್ಯ ಕಾರ್ಯಕರ್ತರುಗಳು, ಕ್ಲೀನ್ ಮಾಡಿಕೊಂಡಂತ ಸಾಮಾನ್ಯ ಜನಗಳು ನಾವು. ನಮ್ಮಲ್ಲಿ ದಲಿತರಿದ್ದೀವಿ, ನಮ್ಮಲ್ಲೆಲ್ಲರೂ ಇವತ್ತಿಂದ ಎಲ್ಲೋ ಇದ್ದ ಒಂದು ಸಣ್ಣ ಸಣ್ಣ ಅಡೆತಡೆಗಳು ಕೂಡ ಇವತ್ತು ನಿವಾರಣೆ ಆಗ್ತದೆ ಅಂತ ನಿಮ್ಮ ಪ್ರಶ್ನೆ. ನಂಗೆ ಹಂಗೆ ಅನ್ಸ್ಲಿಕ್ಕಿಲ್ಲ. ಉಡುಪಿ ಮಠ ಯಾವತ್ತೂ ಅದು ಸಾರ್ವಜನಿಕರಿಗೆ ಹೆಂಗಾದ್ರೆ ಊಟ ಮಾಡಿಸ್ ಅಷ್ಟೆಲ್ಲ ಪ್ರಾಬ್ಲಮ್ ಇದ್ದಿದ್ರೆ ಸಾರ್ವಜನಿಕರಿಗೆ ಊಟ ಹಾಕಿ ಬಡಿಸ್ಬೇಕು ಸರ್. ಎಲ್ಲಿ ಕಾನೂನು ಇದೆ ಉಡುಪಿ ಮಠಕ್ಕೆ ನೀವು ಸಾರ್ವಜನಿಕರಿಗೆ ಊಟ ಬಡಿಸ್ಬೇಕು, ಎಲ್ಲಿ ಕಾನೂನು ಇದೆ? ಪಾಪ ಅವ್ರು ಬಡಿಸ್ತಿದ್ದಾರೆ ಅಂತ ಹೇಳಿದ್ರೆ ಅದು ಸಮಾಜ ಸೇವೆ ದ್ಯೋತಕ. ಹಲೋ, ನಮಸ್ಕಾರ, ಹೇಳಿ ಸರ್. ಗುರು ಪೂಜಾರಿ ದೊಡ್ಡಕೋಟೆಯಿಂದ ಹೇಳಿ. ಸ್ಪಂದನ ಕಾರ್ಯಕ್ರಮ ಅಲ್ವಾ? ಹೌದೌದು, ನಾವು ಕೇಳ್ತಾ ಇದ್ದೇವೆ. ನಿತ್ಯಾನಂದ ವಿವೇಕವಂಶ ಅವರು ಕೂಡ ಲೈನ್ ಅಲ್ಲಿ ಇದ್ದಾರೆ. ದಯವಿಟ್ಟು ನಿಮ್ಮ ಮಾತು ಹೇಳಿ, ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ, ನಿಮ್ಮ ಪ್ರಶ್ನೆಗಳು. ಹಲೋ, ಹಲೋ ಹೇಳಿ ಹೇಳಿ ಹೇಳಿ. ಗುರು ಪೂಜಾರಿ ಅಂತ. ಹಾ ಹಾ, ರಘು ಪೂಜಾರಿ ಹೇಳಿ. 8 ಮಠದ ಬಗ್ಗೆ ಹೇಳುದಾದ್ರೆ, ನಮ್ಮ 8 ಮಠದ ಸ್ವಾಮಿಗಳು ಸಹ ನಮಗೆ ದೇವರ ಸ್ಥಾನದಲ್ಲಿ ಇರುವವರು. ಅದರಲ್ಲಿ ಇವತ್ತು ಸೂಲೆಬೇಳಿ ಅವರು ಬಂದು ಉಡುಪಿಯಲ್ಲಿ ಕಾರ್ಯಕ್ರಮ ಮಾಡ್ಬೇಕಾಗಿಲ್ಲ. ರಘುಪತಿ ಭಟ್ರು ಮಾಡ್ಬೋದು, ಇವರು ಸಭಾಪತಿ ಮಾಡ್ಬೋದು, ಅಲ್ಲ ಬೇಜಾರ ಸ್ವಾಮಿ ಅವರ ಶಿಷ್ಯ ಮಾಡ್ಬೋದು. ಈ ತರ ಉಡುಪಿಯ ಸಾರ್ವಜನಿಕ ನಾಗರಿಕರ ವೇದಿಕೆಯಲ್ಲಿ ಇರುವಂತ ಯಾವ್ದ ಒಬ್ಬ ವ್ಯಕ್ತಿ ಮಾಡ್ಬೋದು ಸರ್. ಯಾಕೆ ಮಾಡ್ಲಿಕ್ಕಿಲ್ಲ? ಉಡುಪಿಯ ಸಾರ್ವಜನಿಕ ವ್ಯಕ್ತಿಗಳಿಗೆ ಮಾತ್ರ ಇದು ಸೀಮಿತ ಅಂತವ? ಸಾರ್ವಜನಿಕ ಅಂತ ನಾನು ಹೇಳುದಿಲ್ಲ. ಉಡುಪಿಯಲ್ಲಿ ಸೂಳೆಬೇಲಿ ಅವರೇ ಬಂದು ಮಾಡ್ಬೇಕಂತ ಸ್ವಚ್ಛ ಮಾಡ್ಬೇಕಾಗಿಲ್ಲ. ಉಡುಪಿಯಲ್ಲಿ ಇವತ್ತು ಈರೋಡು ಸಿರಿಗಳು ಒಂದು ಮಾತು ಹೇಳಿದ್ರೆ ಉಂಟಲ್ಲ, ಉಡುಪಿಯ ಸಾರ್ವಜನಿಕ ನಾಗರಿಕರು ಮನಸ್ಸು ಉಕ್ಕಿಕೊಂಡು ಬರ್ತಾರೆ ಈ ಕಾರ್ಯಕ್ರಮಕ್ಕೆ. ಪೇಜಾವರ ಸಿರಿಗಳು, ಸೋದೆಯ ಸಿರಿಗಳಾದಂತ ಹಿರಿಯ ಸಿರಿಗಳ
ಪುರುಷೋತ್ತಮ ಮೂರ್ತಿಯವರಿಗೆ ಇಲ್ಲ, ಇಂಥವರಿಗೆಲ್ಲ ಬಹಳ ಮರ್ಯಾದೆ ಕೊಡುವಂತ ನಮ್ಮ ಉಡುಪಿ ಶ್ರೀಕೃಷ್ಣನ ಕ್ಷೇತ್ರ. ಸರ್, ಈ ಹಿಂದೆ ಸ್ವಾಮೀಜಿಗಳು ಕೂಡ ಕರೆ ಕೊಟ್ಟಿದ್ರ ಅಂತ ಕಾರ್ಯಕ್ರಮಕ್ಕೆ? ಅಲ್ಲ, ನಾನು ಹೇಳೋ ಕೊಟ್ಟಿದ್ದು, ಇವ್ರ ಮಾನಸಿಕತೆಲ್ಲ ತಪ್ಪಿದೆ. ಒಂದು, ಕನಕ ನಮ್ಮವನು ಯಾರು ಮುಟ್ಟಂಗಿಲ್ಲ, ಅಂಬೇಡ್ಕರ್ ನಮ್ಮವರು ಯಾರು ಮಾತಾಡಂಗಿಲ್ಲ, ಬಸವಣ್ಣ ನಮ್ಮವರು ಯಾರು ಮುಟ್ಟಂಗಿಲ್ಲ, ಉಡುಪಿ ನಮ್ಮದು ಯಾರು ಮುಟ್ಟಂಗಿಲ್ಲ, ಇದು ಕೆಟ್ಟ ಭಾವನೆ ಅಂತ ನಾನು ಹೇಳೋದು. ಒಳ್ಳೆ ಕೆಲಸ ಮಾಡೋಕ್ಕೆ ಉಡುಪಿ ಆದರೂ ಮಾಡೋದು, ಮಂಗಳೂರು ಆದರೂ ಮಾಡೋದು, ಭಾರತದ ಯಾವುದೇ ಮೂಲೆಯಲ್ಲಿ ವಾಸ ಮಾಡೋದಕ್ಕಷ್ಟೇ ಅಲ್ಲದೆ ಕೆಲಸ ಮಾಡೋದಕ್ಕೂ ಎಲ್ರಿಗೂ ಅಧಿಕಾರ ಇದೆ. ಸೊ ಇದು ಅತ್ಯಂತ ಸಂಕುಚಿತ ಮನೋಭಾವನೆ. ಆ್ಯಂಡ್ ಒನ್ಸ್ ಅಗೈನ್, ಇಟ್ ಇಸ್ ಎ ಪ್ರಿಜುಡಿಯಸ್. ಹಾಗಾದರೆ ನೀವಾಗ ಮಾತಾಡ್ತಾ ಹೇಳಿದ್ರಿ ಮುತ್ತಿಗೆಯನ್ನು ಹಾಕುವಾಗ ಅವ್ರು ಎಲ್ಲಿದ್ರು ಅಂತ, ಹಾಗಾದರೆ ನಿಮ್ಮ ಮುತ್ತಿಗೆಗೆ ವಿರುದ್ಧವಾಗಿ ಈ ಕಾರ್ಯಕ್ರಮವ? ನಾನು ಅದನ್ನು ಹೇಳಿಕೊಟ್ಟೆ. ಒಂದು, ಪೂರ್ವ ನಿಯೋಜಿತ ಆಗಿತ್ತು ಈ ಕಾರ್ಯಕ್ರಮ. ಅದೇ ಸಮಯಕ್ಕೆ ಸರಿಯಾಗಿ ಈ ಒಂದಷ್ಟು ಜನ ಉಡುಪಿ ಚಲೋ ಮಾಡಿಕೊಂಡ್ರು, ಯಾರೋ ಒಂದು 4-5 ಜನ. ಅಲ್ಲಿ ಪೇಜಾವರ ಸ್ವಾಮೀಜಿಗಳ ಜೊತೆ ಚಕ್ರವರ್ತಿ ಸುಲಭೆಲ ಹೆಸರು ಬಂತು. ಯಾಕಂತ ಹೇಳಿದ್ರೆ ಯುವ ಬ್ರಿಗೇಡ್ ಹೆಸರು ಬಂತು, ಕನಕನಾಡಿಯ ಹೆಸರು ಇರಲಿಲ್ಲ. ಅದಕ್ಕೆ ಹೇಳ್ತೀನಿ, ಯುವ ಬ್ರಿಗೇಡ್ ಹೆಸರು ಬಂತು. ಸೊ ಯುವ ಬ್ರಿಗೇಡ್ ಹೆಸರು ಬಂದಿದ್ದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಚಕ್ರವರ್ತಿ ಸುಲಭೆಲಿ ಅವರು ಎಡಪಂಥೀಯ ದೇಶ ವಿರೋಧಿಗಳ ವಿರುದ್ಧ ನಮ್ಮ ಹೋರಾಟ ಅಂತ ಹಾಕಿದ್ರು. ನಾವು ಪ್ರತಿನಿತ್ಯ ಅದು ಮಾಡೋದೇ, ಎಡಪಂಥೀಯ ಬುದ್ಧಿಜೀವಿಗಳು ಯಾರಿದಾರೋ ಅವರಲ್ಲಿ ದೇಶದ್ರೋಹಿಗಳು ಅಂತ ನಾವು ನಿರ್ಧಾರ ಮಾಡಿ ಆಗಿದೆ. ಆ್ಯಂಡ್ ಕಮ್ಯುನಿಸ್ಟ್ ಯಾರು ಚಿಂತನೆಗಳು, ಎಡಪಂಥೀಯ ಚಿಂತನೆಗಳಿದಾರೋ, ಹಲೋ ನಮಸ್ತೆ ಸರ್, ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ? ನಮ್ಮ ಅಭಿಪ್ರಾಯ ಅದೇ ನಾನು ಹೇಳ್ತಿದ್ದಲ್ಲ. ಹಲೋ ಹಲೋ, ಬಹುಶಃ ಕಟ್ಟಾಯ್ತು ಅಂತ ಕಾಣಿಸ್ತದೆ ಸರ್. ಎಡಪಂಥೀಯ ಅಂದ್ರೆ ಯಾರು, ಇದು ಪ್ರಶ್ನೆ. ಬಹಳ ಜನಕ್ಕೆ, ಬಹುತೇಕ ಜನರಿಗೆ ಗೊತ್ತಿಲ್ಲ ಎಡಪಂಥೀಯ ಯಾರು ಅಂತ. ನಿನ್ನೆ ಮೊನ್ನೆಯಿಂದ ಸುವರ್ಣ ನ್ಯೂಸ್ನಲ್ಲಿ ಕಮ್ಯುನಿಸ್ಟರ್ ಕಗ್ಗೊಲೆಗಳು ಅಂತ ಒಂದು ಸರಣಿ ಪ್ರೋಗ್ರಾಮ್ ಬರ್ತಾ ಇದೆ. ಮತ್ತೆ ಬೆಂಗಳೂರಿನಲ್ಲಿ ಮೊನ್ನೆ ಒಂದು ಕಾರ್ಯಕ್ರಮ ಆಯಿತು, ಕಮ್ಯುನಿಸ್ಟರ್ ಹೆಂಗೆ ಈ ಸರಣಿ ಹತ್ಯೆಗಳು ಮಾಡ್ತಾರೆ ಅಂತ. ಆ್ಯಂಡ್ ಕೇರಳದಲ್ಲಿ ಪ್ರತಿನಿತ್ಯ ಒಬ್ಬೊಬ್ಬರ ಹತ್ಯೆ ಕೇಸ್ಗಳು ಬರ್ತವೆ ಪ್ರತಿನಿತ್ಯ. ಆ್ಯಂಡ್ ಕರ್ನಾಟಕದಲ್ಲೂ 2 ಹತ್ಯೆ ಇತ್ತೀಚೆಗೆ ಆಯಿತು, ಕೇರಳದ ಕೆಲವು ಜಿಹಾದಿ ಭಯೋತ್ಪಾದಕರುಗಳಿಂದ. ಅದರ ಹಿನ್ನೆಲೆ ಶಕ್ತಿ ಇರುವಂಥದ್ದು ಕಮ್ಯುನಿಸ್ಟ್. ಜೆ ಎನ್ ಯುನಲ್ಲಿ ನಡೆಯುವಂಥ ಭಾರತ ವಿರೋಧಿ ಘೋಷಣೆಗಳು, ಭಾರತ ತೆರೆಟ್ಟು ಕೂಡ ಹೊಂಗೆ ಏನಿದೆಯೋ, ಉಡುಪಿಯಲ್ಲಿ ಉಡುಪಿಯ ಮಠದ ಮೇಲೆ ಮುತ್ತಿಗೆ ಹಾಕ್ತೀವಿ, ಪೇಜಾವರ ಸ್ವಾಮೀಜಿಗಳ ಮೆದುಳು ಕ್ಲೀನ್ ಮಾಡಬೇಕು ಅಂತೆಲ್ಲ ಮಾತುಗಳನ್ನ ಯಾರು ಆಡ್ತಾರೋ, ಈ ಎಲ್ಲದರ ಹಿಂದೆ ಇರುವಂಥ ಸಂಚು ಈ ದೇಶದಲ್ಲಿ ರಾಷ್ಟ್ರೀಯತೆಯನ್ನು ಬೆಳೆಯೋದಕ್ಕೆ ಬಿಡಬಾರ್ದು. ಆ್ಯಂಡ್ ಈ ದೇಶವನ್ನು ತುಂಡು ತುಂಡು ಮಾಡಾಗಬೇಕು, ಅದು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ, ಬೇರೆ ಬೇರೆ ಕಾರಣಗಳ ಹೆಸರಿನಲ್ಲಿ ಈ ದೇಶವನ್ನು ತುಂಡು ಮಾಡಬೇಕು ಅನ್ನೋ ಆಲೋಚನೆ ಚೈನಾ ಐಡಿಯಾಲಜಿ ಈ ದೇಶದಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ ಥ್ರೂ ದೀಸ್ ಏಜೆಂಟ್ಸ್. ಈ ಎಡಪಂಥೀಯ ಬುದ್ಧಿಜೀವಿಗಳು ಚೈನಾದ ಏಜೆಂಟ್ಗಳು, ಅದಕ್ಕೆ ನಾವು ಅವ್ರನ್ನ ಚೈನಾ ಚೆಲಗಳು ಅಂತ ಕರಿತೀವಿ. ಈ ಚೈನಾ ಚೆಲಗಳು ಒಂದು ವಿವರಣೆ ಬಗ್ಗೆ ನಾನು ಮತ್ತೊಮ್ಮೆ ಮಾತಾಡ್ತೇನೆ, ಅದಕ್ಕಿಂತ ಮೊದಲಿಗೆ ಇನ್ನೊರು ಕಾಲರ್ ರೆಡಿ ಆಗಿದ್ದಾರೆ. ಹಲೋ 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 ಹೇಳಿ. ಹಾ ಕಾರ್ತಿಕ್. ಹಾ ಹೇಳಿ ಸರ್. ನಮಸ್ಕಾರ, ನಾನು ರಮೇಶ್ ಅತ್ತವರ್ ಅಂತ ಮಾತಾಡ್ತಾ ಇದ್ದೇನೆ. ರಮೇಶ್ ಅತ್ತವರ್? ಹೌದು. ಹಾ ಹೇಳಿ. ಅದೇ ನೋಡಿ, ನಾನು ಎಡಪಂಥಿಯನ್ನು ಅಲ್ಲ, ಬರಪಂಥಿಯನ್ನು ಅಲ್ಲ. ಇಲ್ಲಿ ಏನಂದ್ರೆ ನೋಡಿ, ಮೊನ್ನೆ ಬಂದು ಮಠಕ್ಕೆ ಮುತ್ತಿಗೆ ಹಾಕ್ತೇನೆ ಅಂತ ಹೇಳಿದವರು ಜಿಗ್ನೇಶ್ ಅಂತ ಅಲ್ವಾ? ಜಿಗ್ನೇಶ್ ಮೆನಾನಿ, ಗುಜರಾತ್ನವರು. ನಮ್ಗೆ ಇಲ್ಲಿ ಏನ್ ಅರ್ಥ ಆಗುದಿಲ್ಲ ಅಂದ್ರೆ, ಈ ಹೊರಗಿನವರು ಬಂದು ಯಾವುದೇ ಇಲ್ಲಿಯ ನಮ್ಮ ಕರಾವಳಿ ಬಗ್ಗೆ ಹಿಂದೂ ಮುಂದೆ, ದೇ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದಿಸ್. ಐ ಮೀನ್ ಅವರ್ ಪ್ಲೇಸ್ ಅಂಡ್ ವೈ ಶುಡ್ ದೇ ಟಾಕ್? ನಂಬರ್ ಒನ್, ಇವನ್ ಚಕ್ರವರ್ತಿ ಸುಲಭ, ಐ ಮೀನ್ ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ಸ್ ಟು ಹಿಮ್. ಬಟ್ ಯಾಕಂದ್ರೆ ವೆನ್ ಪೀಪಲ್ ಕಮ್ ಫ್ರಮ್ ಔಟ್ ಸೈಡ್, ವಿ ಹ್ಯಾವ್ ಲಾಟ್ ಆಫ್ ಪೀಪಲ್ ವರ್ಕ್, ಐ ಮೀನ್ ದೇರ್ ಆಲ್ ಐ ಮೀನ್ ಇಂಟೆಲೆಕ್ಚುಯಲ್ಸ್ ಇನ್ ದೇರ್ ಓನ್ ಕೆಪಾಸಿಟಿ, ದೇ ಕ್ಯಾನ್ ಥಿಂಕ್ ಅಂಡ್ ಡಿಸೈಡ್. ನಾವು ಯಾವ್ದನ್ನು ಈಗ ಅವರೇ, ಈಗ ನಾವು ಬರೋದು, ನಮ್ಮ ಚಾನೆಲ್ ನೋಡ್ತಾ ಇದ್ದೆ, ಚಕ್ರವರ್ತಿ ಸುಳಿಬೇಲೆ ಅವರು ಹೇಳಿದಾರೆ ಅಂತ, ಅದು ಸರ್ಜಿಕಲ್ ಸ್ಟ್ರೈಕ್ ತರ ಅಂತ. ಸೊ ದಿಸ್ ಈಸ್, ಐ ಮೀನ್ ವಿ ಆರ್ ಇಗ್ನೈಟಿಂಗ್ ದಿಸ್, ಐ ಮೀನ್ ಸಿಚುವೇಶನ್. ಇಟ್ ಈಸ್ ನಾಟ್, ವಿ ಶುಡ್ ಕರ್ಟೇಲ್ ದಿಸ್ ಕಂಡೀಷನ್ಸ್ ನಾವು. ಯಾಕಂದ್ರೆ ಈಗ ಇದೊಂದು ಪ್ರಯೋಗಶಾಲೆ, ಕರಾವಳಿ ಒಂದು ಪ್ರಯೋಗಶಾಲೆ ಅಂತ ಕರೆಯಲ್ಪಟ್ಟಿದೆ. ಅಂಡ್ ವಿ ಶುಡ್ ನಾಟ್, ಐ ಮೀನ್ ಡೂ ಎನಿಥಿಂಗ್ which will disturb the peace and law and order situation here. ಸರ್, ಒಟ್ಟಾರೆ ಆಗಿ ನಿಮ್ಮ ಅಭಿಪ್ರಾಯವೇನು? ಯಾಕಂತ ಹೇಳಿದ್ರೆ ಅಲ್ಲಿ ಅವರ ಪ್ರಶ್ನೆ ಇರತಕ್ಕಂಥದ್ದು, ನಾವು ಆ ಕಾರ್ಯಕ್ರಮಕ್ಕೆ ಅಗೇನ್ಸ್ಟ್ ಆಗಿ ಬರಲಿಲ್ಲ, ನಾವು ಕೇವಲ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ಬಂದ್ವಿ ಅಂತ. ಮತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಹಾಕ್ತಾ ಇದ್ದಾರೆ, ಸರ್ಜಿಕಲ್ ಸ್ಟ್ರೈಕ್. ಸರ್, ಸುಲಿಬೆಲೆ ಅವರು ಸರ್ಜಿಕಲ್ ಸ್ಟ್ರೈಕ್ ಅಂತ ಇದ್ರ ಬಗ್ಗೆ ಹೇಳಿದ್ರ? ಬೇರೊಂದು ಚಾನೆಲ್ ನಾನು ನೋಡ್ತಾ ಇದ್ದೆ, ಐ ಆಮ್ ನಾಟ್ ಶುವರ್ ಇಟ್ ವಾಸ್, ಐ ಮೀನ್ ಮೂವಿಂಗ್ ದಟ್ ಇದು. ಸರ್ ಸರ್ ಸರ್, ಇದ್ರ ಬಗ್ಗೆ ಮಾಹಿತಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಚಕ್ರವರ್ತಿ ಸುಲ್ಬಿ ಅವರು ಹೇಳಿದ್ರು ಅಂತ ನೀವ್ ಎಲ್ಲಿ ನೋಡಿದ್ರಿ?
ಚಾನೆಲ್ ನೋಡಿದೆಪ್ಪ ನೀವು ಪೂರ್ಣ ಅದೇ ಪ್ರಾಬ್ಲಮ್ ಸರ್ ಸರ್ ಅದೇ ಪ್ರಾಬ್ಲಮ್ ಪೂರ್ಣ ತಿಳ್ಕೊಂಡಿಲ್ಲ ನೀವು ಸರ್ಜಿಕಲ್ ಸ್ಟ್ರೈಕ್ ನ ಮಾತಾಡಿದ್ರಲ್ಲ ಆ ಭಾಷಣ ನೋಡಿದ್ರ ಪೂರ್ತಿ ಕೆಲಸ ಮಾಡಿ ಅದಕ್ಕೆ ಅದಕ್ಕೆ ಹೇಳುದು ಸರ್ ಅದಕ್ಕೆ 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 ನೀವು ದೂರದಿಂದ ಕೂತ್ಕೊಂಡು ಯೋಚನೆ ಮಾಡಬೇಡಿ ಎಡಪಂಥೀಯ ಎಲ್ಲಾ ಚಿಂತಕರಿಗೂ ಒಂದೇ ಒಂದು ನಮ್ಮ ರಿಕ್ವೆಸ್ಟ್ ಏನಂದ್ರೆ ವಿ ಶುಡ್ ನಾಟ್ ಡೂ ಎನಿಥಿಂಗ್ ವಿಚ್ ವಿಲ್ ಡಿಸ್ಟರ್ಬ್ ದಿ ಐ ಮೀನ್ ಪೀಸ್ ಅಂಡ್ ಲಾ ಅಂಡ್ ಆರ್ಡರ್ ಸಿಚುಯೇಷನ್ ಆಫ್ ದಿ ಪ್ಲೇಸ್ ನಾವು ಅದೇ ವಿಚಾರದಲ್ಲಿ ಇದ್ದೀವಿ ಸರ್ ಥ್ಯಾಂಕ್ ಯು ನಾವು ಅದೇ ವಿಚಾರದಲ್ಲಿ ಇದ್ದೀವಿ ನಾನು ಉತ್ತರವನ್ನ ಪಡೆದುಕೊಳ್ಳುತ್ತೇನೆ ನಾನು ಉತ್ತರ ಹೇಳ್ತೀನಿ ಸರ್ ಸರ್ಜಿಕಲ್ ಸ್ಟ್ರೈಕ್ ಅಂತ ಬಹುಶಃ ಯಾವ ಮಾಧ್ಯಮ ಆ ರೀತಿ ತೋರಿಸ್ತಿದೆ ಗೊತ್ತಿಲ್ಲ ಬಟ್ ನಮಗೆ ತಿಳಿದಿರುವಂತ ಹೇಳಿದಂತ ಮಾಹಿತಿ ಸರ್ಜಿಕಲ್ ಸ್ಟ್ರೈಕ್ ಅಂತ ಚಕ್ರವರ್ತಿ ಸಿಲ್ವರ್ ಅದನ್ನ ಮಾತಾಡಿದ್ದಾರೆ ಸರ್ಜಿಕಲ್ ಸ್ಟ್ರೈಕ್ ಪಾಕಿಸ್ತಾನ ಅಂಡ್ ಇಂಡಿಯಾ ನಡುವೆ ನಡೆದಂತ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಬಗ್ಗೆ ಮಾತಾಡಿದ್ದಾರೆ ಸೊ ಅವ್ರು ಇದಕ್ಕೂ ಅದಕ್ಕೂ ಹೆಂಗ್ ಲಿಂಕ್ ತಗೊಂಡ್ರು ನನಗೆ ಗೊತ್ತಿಲ್ಲ ಪ್ರಾಬ್ಲಮ್ ಏನಂದ್ರೆ ಸರ್ ಇಷ್ಟೇ ಪೂರ್ಣ ವಿಚಾರ ತಿಳಿಯೋ ತಾಳ್ಮೆ ಇವರಿಗಿಲ್ಲ ಇಮಿಡಿಯೇಟ್ ರಿಯಾಕ್ಷನ್ ಕೊಡಬೇಕು ರಿಯಾಕ್ಷನ್ ಕೊಡ್ತಿದ್ದಾರೆ ನಾನು ಹೇಳಿದ್ರೆ ಇವತ್ತು ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ ಇಡೀ ದಿನ ಜಿಗ್ನೇಶ್ ಮಾವನ ಅವ್ರು ಒಂದು ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರು ಹೊರಗಿನಿಂದ ಯಾಕೆ ಬರ್ನಿ ಶಾತಿಯನ್ನು ಕದಡಬೇಕು ಅಂತ ನಮ್ದು ಅದೇ ಪ್ರಶ್ನೆ ಗುಜರಾತ್ ನಿಂದ ಇಷ್ಟು ದೂರ ಬಂದು ಅಥವಾ ಕರೆಸಿ ಅವ್ರಿಗೆ ಫ್ಲೈಟ್ ಟಿಕೆಟ್ ಮಾಡಿಸಿ ದುಡ್ಡು ಕೊಟ್ಟು ಇಲ್ಲಿ ಕರ್ಕೊಂಡು ಬಂದು ಪೇಜಾವರ ಸ್ವಾಮೀಜಿಗಳ ವಿರುದ್ಧ ಮಠದ ವಿರುದ್ಧ ಯಾಕೆ ಮಾತಾಡಿಸ್ಬೇಕು ಇವರು ಯಾಕೆ ಮಾತಾಡಿಸ್ತಾರೆ ಪ್ರಶ್ನೆ ನಾವು ಸ್ವಚ್ಛ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಒಳ್ಳೆ ಕೆಲಸ ಮಾಡೋಕ್ಕೆ ಎಲ್ಲಿಂದ ಬಂದರೂ ತಪ್ಪಿಲ್ಲ ಆ್ಯಂಡ್ ನಾವು ಇವತ್ತು ಕೆಲಸ ಮಾಡಿದ್ರೆ ನಾವು ಬರೀ ಹೊರಗಿನವರೇ ಬೇರೆ ಜಿಲ್ಲೆಗಳವ್ರು ಅಂತಲ್ಲ ಮತ್ತು ಹೊರಗಿನವರು ಅನ್ನೋ ಭಾವನೆ ತಪ್ಪು ಅಂತ ನಾವು ಕನ್ನಡಿಗರು ಸರ್ ಉಡುಪಿ ಕನ್ನಡದವರಲ್ವಾ ಉಡುಪಿಯವ್ರೇನು ಬೇರೆ ಭಾಷೆಯವರ ಉಡುಪಿ ನಮ್ಮದು ಕರ್ನಾಟಕ ಕಾಲರ್ ನಮ್ಮದು ಅಲ್ಲಿ ತಪ್ಪು ತಿಳುವಳಿಕೆ ಸಂಕುಚಿತ ಭಾವನೆ ಇನ್ನೂರು ಕಾಲರ್ ರೆಡಿ ಆಗಿದ್ದಾರೆ ಹಲೋ ನಮಸ್ತೆ ಶೈಲೇಂದ್ರ ಅಂತ ಪಡುಬಿದ್ರಿಯಿಂದ ಮಾತಾಡ್ತೀವಿ ಶೈಲೇಂದ್ರ ಪಡುಬಿದ್ರಿಯಿಂದ ಹೇಳಿ ಶೈಲೇಶ ಶೈಲೇಂದ್ರ ಅವರೇ ನಿತ್ಯಾನಂದ ಅವರು ನಮ್ಮೊಂದಿಗಿದ್ದಾರೆ ತಮ್ಮ ಧ್ವನಿಯನ್ನು ಕೇಳಿಸಿಕೊಳ್ತಾ ಇದ್ದಾರೆ ಹೇಳಿ ತುಂಬಾ ನಮಗೆ ಖುಷಿ ಕೊಟ್ಟಿದೆ ಯಾಕೆಂತ ಹೇಳಿದ್ರೆ ಇವತ್ತು ಇವರೆಲ್ಲ ಹೇಳ್ತಿದ್ದಾರೆ ಉಡುಪಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಬಾರ್ದು ನಮ್ದು ಉಡುಪಿ ಹಾಗೆ ಹೇಳ್ತಿದ್ದಾರೆ ಬಟ್ ಇಷ್ಟರವರೆಗೆ ನಮ್ಮ ಉಡುಪಿಯಲ್ಲಿ ಅದೆಷ್ಟೋ ಜನ ಹೂವಿನ ಅಲಂಕಾರ ಚೆಂಡೆ ಸೇವೆ ಆಮೇಲೆ ದಾಸ ಸಾಹಿತ್ಯ ಪ್ರಾಜೆಕ್ಟ್ ನವರು ಭಜನೆ ಕಾರ್ಯಕ್ರಮ ಎಲ್ಲ ಮಾಡಿದ್ದಾರೆ ರಥಬೀದಿಯಲ್ಲಿ ಆ ಟೈಮಲ್ಲಿ ಯಾರು ಮಾತಾಡ್ಲಿಲ್ಲ ನಮ್ಮ ಉಡುಪಿಯಿಂದ ಯಾರು ಯಾಕೆ ಮಾಡ್ತಿದ್ದೀರಾ ಅಂತ ಯಾಕಂದ್ರೆ ಅವರೊಂದು ಸೇವೆ ಮಾಡಿದ್ದಾರೆ ಇವರೊಂದು ಸೇವೆ ಮಾಡಿದ್ದಾರೆ ಸೊ ಇವರಿಬ್ಬರ ಸೇವೆಯನ್ನು ಆ ಸೇವೆಯನ್ನು ಯಾವ ಮೀಡಿಯಾದಲ್ಲಿ ಆಗ್ಲಿ ಎಲ್ಲಿ ಆಗ್ಲಿ ಪ್ರಚಾರ ಮಾಡಲಿಲ್ಲ ಈ ಸೇವೆ ಪ್ರಚಾರಕ್ಕೆ ಬಂದ ಕಾರಣ ನಮ್ಮ ಉಡುಪಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಮತ್ತೊಂದು ಏನ್ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ ಊಟದ ವಿಷಯ ಹೇಳಿದ್ರು ಆ ಪಂಕ್ತಿ ಭೋಜನ ಆಮೇಲೆ ಅನ್ನ ಬಿಸಾಡ್ತಾರೆ ಆ ತರ ಎಲ್ಲ ಯಾರು ಕರೀಲಿಲ್ಲ ಯಾರನ್ನು ಊಟಕ್ಕೆ ಅವರಾಗಿ ಬಂದು ಪ್ರಸಾದ ಸ್ವೀಕರಿಸ್ತಾರೆ ಪ್ರಸಾದಕ್ಕೂ ಊಟಕ್ಕೂ ವ್ಯತ್ಯಾಸ ಗೊತ್ತಿಲ್ಲದವರು ಪ್ರಸಾದ ಕೊಡ್ಲೇಬೇಕು ಅಂತಿಲ್ಲ ಸರ್ ಯಾವ ಮಟ್ಟದಲ್ಲಿ ಪ್ರಸಾದ ಕೊಡ್ಲೇಬೇಕು ರೂಲ್ಸ್ ಇಲ್ಲ ಕೊಡ್ತಿದ್ದಾರೆ ಅಂದ್ರೆ ಅದು ಪ್ರೀತಿಯಿಂದ ಕೊಡ್ತಿದ್ದಾರೆ ಯಾರೋ ತೋರಿಕೆಗೋಸ್ಕರ ಕೊಡ್ತಿರೋದಲ್ಲ ಅದು ಸರ್ ತುಂಬಾ ಚೆನ್ನಾಗಿ ಧನ್ಯವಾದಗಳು ನಿಮ್ಮ ಹತ್ರ ಕೇಳ್ತೇನೆ ಈಗ ಒಂದೊಮ್ಮೆ ಈಗ ನೀವು ಹೊರಗಿಂದ ಬಂದ್ರಿ ಅದು ಬದು ನಾನು ನಿಜವಾಗಿ ಹೇಳುವುದಾದ್ರೆ ಕೃಷ್ಣ ಮಠ ಅನ್ನುವಂಥದ್ದು ಎಲ್ಲರಿಗೂ ಸಂಬಂಧಪಟ್ಟಿದೆ ಎಲ್ಲರ ಆಸ್ತಿ ಹಿಂದೂಗಳ ಆಸ್ತಿ ಸಮಸ್ತ ಭಾರತದ ಆಸ್ತಿ ಕೃಷ್ಣ ಮಠ ಆ ಮಧ್ವಾಚಾರ್ಯರ ಆ ಒಂದು ಕಲ್ಪನೆ ಏನಿತ್ತು ನಿಜವಾಗಿ ಕೂಡ ಅದು ಕೇವಲ ಅವರು ಉಡುಪಿಗೆ ಅಥವಾ ಮಂಗಳೂರಿಗೆ ಅಥವಾ ಕುಂದಾಪುರಕ್ಕೆ ಸಂಬಂಧಪಟ್ಟದ್ದು ವಿಶ್ವಕ್ಕೆ ಸಂಬಂಧಪಟ್ಟದ್ದು ಆದ್ರೆ ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ನೀವು ಅಕಸ್ಮಾತ್ ಈಗ ಮುತ್ತಿಗೆಯನ್ನು ಹಾಕಿದ್ರು ನೀವು ಬರ್ತೀರಾ ಅಲ್ಲ ಮುತ್ತಿಗೆ ಹಾಕದ್ ಬೇಡ ಪ್ರಶ್ನೆ ಹಾಕ್ತಿವಿ ಅಂತ ಹೇಳಿದ್ರೆ ಬರ್ತೀವಲ್ಲ ಹಾಕ್ತಿವಿ ಅಂತ ಹೇಳಿದ್ರೆ ಬಂದಿದೀವಿ ಇನ್ನು ಹಾಕ್ತಿವಿ ಅಂದ್ರೆ ಬಿಡ್ತೀವಾ ಇಲ್ಲಿ ಇರ್ತಕ್ಕಂತ ಪ್ರಶ್ನೆ ಎಟ್ ಎ ಟೈಮ್ ಸಿಂಗಲ್ ಟೈಮ್ ಅಲ್ಲಿ ಯಾವುದೇ ವಿತೌಟ್ ಇನ್ಫಾರ್ಮೇಶನ್ ಇಲ್ಲದೆ ಎಲ್ಲರೂ ಬಂದ್ರು ಅದೇ ಪ್ರಶ್ನೆ ಯುವ ಬ್ರಿಗೇಡ್ ಬಂದು ಅದನ್ನ ಕಾಪಾಡ್ತದ ಅದೇ ಪ್ರಶ್ನೆ ಹೇಳ್ತಿದ್ದೀನಲ್ಲ ಯುವ ಬ್ರಿಗೇಡ್ ಮುತ್ತಿಗೆ ಹಾಕ್ತಿವಿ ಅಂದಿದ್ದಕ್ಕೆ ಬಂದಿದೀವಿ ನಾವು ಮುತ್ತಿಗೆ ಹಾಕೋದು ಬೇರೆ ಮುಂದಿನ ಪ್ರಶ್ನೆ ಇಲ್ಲ ಅಂತ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಮುತ್ತಿಗೆ ಮಠದ ಹೆಸರು ಹಾಕ್ಲಿಕ್ಕೆ ಬಂದಾಗ ನೀವು ಬರ್ಲಿಕ್ಕೆ ಹುಬ್ಬಳ್ಳಿಯಿಂದ ಇವತ್ತು ನೋಡಿದ್ದೇವೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಇಲ್ಲಿಂದ ಬಸ್ ಉಡುಪಿಯಲ್ಲಿ ಉಡುಪಿಯಲ್ಲಿ ಯುವ ಬ್ರಿಗೇಡ್ ಕಾರ್ಯಕರ್ತ ಇಲ್ಲ ಅನ್ಕೊಂಡಿದ್ದೀರೇನು ಇವತ್ತು ಕ್ಲೀನ್ ಮಾಡದಂತ 25% ಕಾರ್ಯಕರ್ತರು ಉಡುಪಿಯವರು ಎಲ್ಲದಕ್ಕೂ ಸಜ್ಜಾಗಿದ್ದಾರೆ ಇನ್ನೊರು ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ ಧೈರ್ಯ ಯಾರು ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಮಾತಾಡ್ತಾರೆ ಅಷ್ಟೇ ಬರೀ ಖಾಲಿ ಮಾತಾಡ್ತಾರೆ ಹಲೋ 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 ಹೇಳಿ ತಾವು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ ತಮ್ಮ ಹೆಸರು ರಮೇಶ್ ಅಂತ ಉಡುಪಿಯಿಂದ ಈ ಕನಕನಡೆ ಒಂದು ಕನಕನಡೆ ಮತ್ತು ಉಡುಪಿ ಚಲೋ ಇದ್ರ ಬಗ್ಗೆ ಇದಾಗ್ತಾ ಉಂಟಲ್ಲ ಚರ್ಚೆ ಕನಕನಡೆ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅಂತ ಅಲ್ಲಿ ಒಳಗಿದ್ದವ್ರಿಗೆ ಗೊತ್ತೆ ಯಾಕಂದ್ರೆ ಹೊರಗಿನವ್ರು ಯಾರು ಅಲ್ಲಿ ಒಂದು ಸೇರಿದೊಂದು 200 ಜನ ಅವ್ರಿಗೆ ಗೊತ್ತಿರ್ಬೇಕು ಮತ್ತೆ ಇದನ್ನು ಉಡುಪಿ ಚಲೋ ಜೊತೆ ಸೇರಿಸ್ಲಿಕ್ಕೆ ಆಗೋದಿಲ್ಲ ಇದೊಂದು ದೊಡ್ಡ ಚಳವಳಿ ಗೊತ್ತಲ್ಲ ಮತ್ತೆ ಇವರು ಸೂರ್ಯಬೇರೆ ಹೇಳಿದ್ರು ಅಲ್ಲಿ ಮಠದಲ್ಲಿ ಭೇದ ಇಲ್ಲ ಅಂತ ನಾವು ಇವತ್ತು ಮಠಕ್ಕೆ ಹೋಗಿದ್ದೇವೆ ನೋಡುವ ಅಂತ ಆದ್ರೆ ಆ ಮಠದಲ್ಲಿ ಏನಂತ ಹೇಳಿದ್ರೆ ಈ ಯುವ ಬ್ರಿಗೇಡ್ ಅವ್ರು ಅರ್ಥ ಮಾಡ್ಕೊಳ್ಬೇಕು ಏನಂತ ಹೇಳಿದ್ರೆ ಈ ಮಠದ ಒಳಗಡೆ ಕ್ಲೀನ್ ಮಾಡೋರು ವೇಸ್ಟ್ ಇಸ್ಕೊಂಡು ಬ್ರಾಹ್ಮಿನ್ಸ್ಗಳು ಮಠದ ಒಳಗಡೆ ಎಲ್ಲ ಎಲ್ಲಿ ಸರ್ ನನ್ ಜಾತಿ ಹೌದು ಸರ್ ಸರ್ ನಾನು ರಾಜ್ಯ ಸಂಚಾಲಕ ಒಂದು ನಿಮಿಷ ನಾನು ಯುವ ಬ್ರಿಗೇಡ್ ರಾಜ್ಯ ಸಂಚಾಲಕ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ಕ್ಲೀನ್ ಮಾಡಿದ್ದೀನಿ ನನ್ನ ಜಾತಿ ಯಾವ್ದು ಹೇಳಿ ಸರ್ ನನ್ನ ಜಾತಿ ಹೇಳಿ ಸರ್ ರೈಟ್ ರೈಟ್ ನೀವು ಹೇಳಿ ತಪ್ಪು ಮಾಡಬಾರ್ದು ನೀವು ಒಂದ್ ನಿಮಿಷ ನನ್ನ ಜಾತಿ ಯಾವ್ದು ಹೇಳಿ ಮುಂದಕ್ಕೆ ಮಾತಾಡಿ
ನಾನು ಇವತ್ತು ಉಡುಪಿಯಲ್ಲಿ ಸ್ವಚ್ಛ ಮಾಡಿದ್ದೀನಿ, ಒಳಗಡೆ ಸ್ವಚ್ಛ ಮಾಡಿದ್ದೀನಿ, ಇವತ್ತು ಕೃಷ್ಣನ ದರ್ಶನ ಮಾಡಿದ್ದೀನಿ, ಸಹಪಂಕ್ತಿ ಭೋಜನ ಮಾಡಿದ್ದೀನಿ, ನನ್ನ ಜಾತಿ ಯಾವ್ದು ಹೇಳಿ ಮಾತಾಡಿ ಮುಂದೆ ನೀವು ನಾಚಿಕೆ ಆಗಲ್ಲ ನೋಡ್ರಿ ಹಿಂಗೆ ಕೇಳೋದಕ್ಕೆ. ನೀವು ಬ್ರಾಹ್ಮಣರು ಕ್ಲೀನ್ ಮಾಡಿದ್ರು ಅಂತ ಹೇಳ್ತೀನಿ, ನಾನು ಯಾವ ಜಾತಿ ನಂದು ಒಳಗಡೆ ತುಂಬಿಕೊಂಡಿರೋದಿಲ್ಲ, ಇದೇ ಕೆಟ್ಟ ಭಾವನೆ ಸರ್. ಉಡುಪಿ 200 ಜನ ಅಂತ ಹೇಳ್ತಾರೆ ಇವತ್ತು, ನಾನು ಸಾಕ್ಷಿ ಕೊಡ್ತೀನಿ, ಉಡುಪಿಯ ಮಠದೊಳಗಡೆ ನಾವು 1000 ಪ್ಲಸ್ ಇಲ್ಲ ಅಂತ ಹೇಳಿದ್ರೆ ಕೂಡ ಅನೇಕರು ಬ್ರಾಹ್ಮಣರಿದ್ದಾರೆ, ನಾವು ಹೊರಗಡೆ ಕೆಲಸ ಮಾಡಿದ್ವಿ. ಈ ಮಾತಾಡೋದಕ್ಕೆ ನಾಚಿಕೆ ಆಗ್ಬೇಕು ಇವರಿಗೆ. ಅದೇ ಹೇಳಿದ್ದು ಯಾರೋ ಒಬ್ರು ಪ್ಯಾಂಟ್ ಶರ್ಟ್ ಹಾಕಿದಲ್ಲಿ ಕ್ಲೀನ್ ಮಾಡ್ತಿಲ್ಲ ಸ್ವಾಮಿ. ನಾನ್ ಮಾತಾಡ್ತೀನಿ, ನೀವು ನಾನ್ ಪ್ಯಾಂಟ್ ಶರ್ಟ್ ಹಾಕೊಂಡು ಕ್ಲೀನ್ ಮಾಡಿರೋದು? ಅರೆ ಎದುರುಗಡೆ ಸುಳ್ಳು ಹೇಳ್ತಾರಲ್ಲ ಸರ್, ನೀವು ಯಾವಾಗ ಬಂದು ಎಷ್ಟೊತ್ತಿಗೆ ಬಂದಿರಿ ಉಡುಪಿಗೆ? ರಾಜಾಂಗಣದಲ್ಲಿ ಏನ್ ನಡೀತಿ ಇವತ್ತು? ಬಂದಿಲ್ಲ ಇವರು, ಸುಳ್ಳು ಹೇಳ್ತಾರೆ. ಬೆಳಗಿನ ಪ್ರೋಗ್ರಾಮ್ ರಾಜಾಂಗಣದಲ್ಲಾಗಿದ್ದು ಬೆಳಗಿನ ಪ್ರೋಗ್ರಾಮ್ ರಾಜಾಂಗಣದಲ್ಲೇ ಶುರುವಾಗಿದ್ದು. ನಾನಿದ್ದೀನಿ ಐ ವಿಟ್ನೆಸ್. ವಿಷಯ ಹೇಳಿ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಂದು ಯಾವ ಜಾತಿ ಇವತ್ತು? ರೈಟ್ ಸರ್, ಸರ್ ಇವ್ರೇ ನಿಮ್ ಬಗ್ಗೆ ಬಹಳ ರೆಸ್ಪೆಕ್ಟ್ ಇದೆ ನಮ್ಗೆ, ನೀವು ಬಹಳ ಒಳ್ಳೆ ಸತ್ಯ ಹೇಳ್ತಿದ್ದೀರಾ. ನನ್ ಜಾತಿ ಯಾವ್ದು ಹೇಳಿ ಮುಂದೆ ಹಲೋ. ಹಾ ಹೇಳಿ ಸರ್, ಹೇಳಿ ಹೇಳಿ. ಒಪಿನಿಯನ್ ಹೇಳಿ ಸರ್, ಸುಳ್ಳು ಹೇಳಿಬಿಡಿ ಅಷ್ಟೇ. ನಾನು ಹೇಳ್ತಿರು ಸುಳ್ಳು ಹೇಳಿಬಿಡಿ ಅಂತ. ನಿಮ್ಗೆ ಇವಾಗ ನನ್ ಜಾತಿ ಯಾವ್ದು ಅಂತ ಗೊತ್ತಿಲ್ಲ, ಒಳಗಡೆ ಇರೋದೆಲ್ಲ ಬ್ರಾಹ್ಮಣರು ಅಂತ ಹೇಳ್ಬಿಟ್ರಿ. ಏನ್ ಮಾಡ್ಲಿಕ್ಕೆ ಕೊಟ್ಟಿದ್ರು ನೀವು ಇದೇ ಸಮಾಜವನ್ನ? ತುಂಡ ಬಿಡ್ತೀರ ಹಂಗಿದ್ರೆ ಬ್ರಾಹ್ಮಣರನ್ನೆಲ್ಲ ದಲಿತರನ್ನ ನಿಲ್ಸಿ, ದಲಿತರನ್ನ ಬ್ರಾಹ್ಮಣ ನಿಲ್ಸಿ ಎಲ್ರಿಗೂ ಒಂದು ಕೊಟ್ಟು ಶೂಟ್ ಮಾಡಿಸ್ಬಿಡ್ತೀರಾ ನೀವು? ಏನು ಹಲೋ ಹೇಳಿ, ನಿಮ್ಮ ಚುಟುಕಾದ ಪ್ರಶ್ನೆ ಇದೀಗ ಬೇಕಾಗಿದೆ. ಜನಕ್ಕೆ ಪಾಪ, ಇದಾದ ನಂತರ ನಾನು ವಿವೇಕ ವಂಶಿ ಅವರಲ್ಲಿ ಉತ್ತರವನ್ನು ಕೇಳ್ತಿದ್ದೇನೆ ಸರ್. ಹೇಳ್ತಿದ್ದೇನೆ, ಅದೇ ಅದೊಂದು ಭೇದ. ಯಾಕಂತ ಹೇಳಿದ್ರೆ ಒಳಗಡೆ ಆತರ ಇರ್ಲಿಲ್ಲ, ಮತ್ತೇನೋ ಅವರು ಇಲ್ಲ, ಇವಾಗ್ಲೂ ಇಲ್ಲ. ಅದು ಏನೋ ಹೇಳಿದ್ದಾರೆ ಅವರೇ ಕೇಳಿ ಹಾಕಿದ್ರಿ. ಇವ್ರು ಬ್ರಾಹ್ಮೀಣ್ಸ್ ಅಥವಾ ಯಾವ್ದನ್ ನನ್ಗೆ ಗೊತ್ತಿಲ್ಲ. ಮತ್ತೆ ಮಾತಾಡಿ ಸರ್, ಸತ್ಯ ಹೇಳಿ, ಸತ್ಯ ಹೇಳಿ, ಸುಳ್ಳು ಹೇಳಬೇಡಿ. ಬಂದಿಲ್ಲ ನೀವು ಪ್ರೋಗ್ರಾಮಿಗೆ, ನಾನು ಕಂಡ ತುಂಬ ಹೇಳ್ತೀನಿ, ಸಾಕ್ಷಿ ಇಲ್ಲ ನಿಮ್ಮ ಹತ್ರ. ನೀವು ಬಂದಿರಕ್ಕೆ ಸಾಧ್ಯವೇ ಇಲ್ಲ, ಬಂದಿಲ್ಲ. ಯಾಕೆಂದ್ರೆ ನೀವು ಹೇಳ್ತೀರಿ 200 ಜನ ಅಂತ ಹೇಳಿ, 1000 ಜನ ಸೇರ್ಕೊಂಡಿದ್ದೀವಿ ಇವತ್ತು ನಾವು. ಬ್ರಾಹ್ಮಣರು ಕ್ಲೀನ್ ಮಾಡ್ತಿರೋ ಅಂತ ಹೇಳಿ ನನ್ನ ಯಾವ ಜಾತಿ ಹೇಳಿ ಅವ್ರು ನೋಡೋಣ, ಯಾವ ಜಾತಿ ಅಂತ ಹೇಳಿ ನನ್ನ ಕಂಡು ಹೇಳಿ. ನಮ್ಮ ಯುವ ಬ್ರಿಗೇಡ್ನ 1000 ಕಾರ್ಯಕರ್ತರ ಜಾತಿ ಹೇಳಿ, ಒಬ್ಬನ ಜಾತಿ ಹೇಳ್ಬಿಡ್ಲಿ ಅವ್ರು. ಅಲ್ಲ ಅವ್ರು ಕೇಳೋ ಏನ್ ಮಾತಾಡ್ತಾರೆ ಸರ್, ದೇವಸ್ಥಾನದ ಒಳಗೆ ಬ್ರಾಹ್ಮಣರು ಮಾತ್ರ ಯಾಕೆ ಕ್ಲೀನ್ ಮಾಡ್ತಾರೆ? ಎಲ್ಲ ಆಯ್ತದ್ದು, ನಾನ್ ದೇವಸ್ಥಾನ ಕ್ಲೀನ್ ಮಾಡಿದ್ದೀನಿ ಇವತ್ತು. ನಾನ್ ಇವತ್ತು ಹೋಗಿದ್ದೀನಿ, ನಂದು ಯಾವ ಜಾತಿ? ಹಾ ಕನ್ನಡ ಇಲ್ಲಿ ನನ್ನ ಜಾತಿನ, ನಾನು ಬ್ರಾಹ್ಮಣ ಅಲ್ಲ, ಐ ಆಮ್ ನಾಟ್ ಬ್ರಾಹ್ಮಿನ್. ನಾನು ಬ್ರಾಹ್ಮಣ ಅಲ್ಲ, ನನ್ನ ಜಾತಿ ಕನ್ನಡ ಇಲ್ಲಿ. ಅವರು ಟೋಟಲ್ ಪ್ಲಾನ್ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಇವರು. ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್, ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕನಕನಡೆ ಚರ್ಚೆಯನ್ನು ಮುಂದುವರಿಸ್ತೇವೆ. ನಿಜವಾಗಿಯೂ ಕನಕನಡೆ ಎಲ್ಲಿ ಎಲ್ಲ ನಡೆದ್ರು ಕನಕರು? ಇವತ್ತು ಕನಕನ ಮೂರ್ತಿಗಳು ಆಗಿರ್ತಕ್ಕಂತಹ ಯುವ ಬ್ರಿಗೇಡ್ ಏನು ತಮ್ಮನ್ನ ಕನಕನ ಪಾಲಕರು, ಕನಕನ ಹಿಂದೆ ಹೋಗ್ತಕ್ಕಂಥವ್ರು ಅಂತ ಏನು ಕರೆದುಕೊಂಡ್ರು, ಅವ್ರು ಇವತ್ತು ಎಲ್ಲೆಲ್ಲ ನಡೆದ್ರು, ಎಲ್ಲೆಲ್ಲ ಶುಚಿತ್ವವನ್ನು ಕಂಡುಕೊಂಡ್ರು, ಎಲ್ಲೆಲ್ಲ ಸ್ವಚ್ಛತೆಯನ್ನು ಮಾಡಿದ್ರು, ಇದ್ರ ಬಗ್ಗೆ ನಾವು ಉತ್ತರವನ್ನು ಪಡ್ಲಿಕ್ಕಿದ್ದೇನೆ. ನಿತ್ಯಾನಂದ್ರವರೇ, ನೀವು ಇವತ್ತು ಇವತ್ತು ಹೆಚ್ಚಿನವರಿಗೆ ಇರ್ತಕ್ಕಂಥ ಅನುಮಾನಗಳಿದೆ, ಇವ್ರು ಎಲ್ಲೆಲ್ಲಿ ಕ್ಲೀನ್ ಮಾಡಿದ್ರು? ಹೌದು, ಯಾಕಂತ ಹೇಳಿದ್ರೆ ಮಠದ ಒಳಗೆ ಕ್ಲೀನ್ ಮಾಡಿದ್ರ, ಹೊರಗೆ ಕ್ಲೀನ್ ಮಾಡಿದ್ರ, ಎಲ್ಲೆಲ್ಲಿ ಕ್ಲೀನ್ ಮಾಡಿದ್ರಿ, ಅಥವಾ ಯಾವ ಯಾವ ಕಾರ್ಯಕ್ರಮಗಳಾಯಿತು ಇವತ್ತು ಬೆಳಿಗ್ಗೆ 8 ರಾತ್ರಿ ಈ 9 ಇದೀಗ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದು ಆಗ್ತಾ ಇದೆ ಅಂತ ಕೇಳ್ಪಟ್ಟೆ, ಇದ್ರವರೆಗೆ ಯಾವ ಕಾರ್ಯಕ್ರಮಗಳು ನಡೀತಾ ಇವೆ ಅಂತ ತಮ್ಮ ಹತ್ರ ಉತ್ತರ ಪಡ್ಕೊಳ್ತೇನೆ. ಅದಕ್ಕಿಂತ ಮೊದಲಿಗೆ ಅವರು ಕಾಲ್ ರೆಡಿ ಇದ್ದಾರೆ. ಹಲೋ, ಹಲೋ ಹೇಳಿ. ಉಡುಪಿಯಿಂದ ಸುಬ್ರಹ್ಮಣ್ಯ ಅಂತ ಹೇಳಿ ಸರ್. ನಾನು ಇವತ್ತು ಪ್ರೋಗ್ರಾಮ್ ನೋಡಿದ್ದೆ, ನಾನು ಕೂಡ ಹ್ಮ್ ನಾನು ಪ್ರೋಗ್ರಾಮ್ ನೋಡ್ತಿದ್ದೆ. ಹ್ಮ್, ಯಾರೋ ಪ್ರೋಗ್ರಾಮ್ ಮಾಡಿದವರು
ಇಂತ ಅಲ್ಲಿ ಭೇದ ಉಂಟು, ಬ್ರಾಹ್ಮಣರು ಪಂಚೆ ಉಟ್ಕೊಂಡು ಒಳಗೆ ಕ್ಲೀನ್ ಮಾಡ್ತಿದ್ರು ಅಂತ ಹೇಳಿದ್ರು. ಅಲ್ಲ, ನಾನು ಪ್ರೋಗ್ರಾಮ್ ನೋಡಿದ್ದೇನೆ, ಹಾಗಾಗಿ ನಾನು ಹೇಳುದು. ಹೇಳಿದವರಿಗೆ ಸ್ವಲ್ಪ ಅರ್ಥ ಎಷ್ಟು ನೋಡಿದ್ದೇನೆ ಅಂತ ನಂಗೆ ಗೊತ್ತಾಗಿಲ್ಲ. ಗೋಶಾಲೆ, ಮಠದೊಳಗೆ ಗೋಶಾಲೆ ಇತ್ತು. ಅಲ್ಲಿ ಗೋಶಾಲೆ ಮೇಲೆ ಗೋಡೆ ಎಲ್ಲ ಹತ್ಕೊಂಡು ಅದು ಎಲ್ಲಿದ್ದು ವಿದ್ಯಾರ್ಥಿಗಳು ಹೇಳ್ತೇನೆ ನಾನು. ಕೃತ ಕಾಲೇಜಿನ 50 ವಿದ್ಯಾರ್ಥಿಗಳು ಬಂದಿದ್ದಾರೆ ಇವೊಬ್ಬರಿಗೆ ಕೆಲಸ ನೋಡಿ ಖುಷಿಯಾಗಿ. ಎಷ್ಟು ಜನ ಸರ್? ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳು. ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳು ಪ್ಯಾಂಟ್ ಶರ್ಟ್ ಹಾಕೊಂಡ್ ಬರೋದಿಲ್ಲ ಸ್ವಾಮಿ, ಅಂಜೆ ಹೊಡ್ಕೊಂಡೆ ಬರೋದು. ಅವ್ರು ಬಂದವರು ಹೇಗೆ ಕೆಲಸ ಮಾಡಿದ್ದಾರೆ ಹೇಳ್ತಾರೆ. ರಾಜಾಂಗಣ ಮುಂದೆ ಪೊಲೀಸ್ ಚೌಕಿ ಉಂಟು, ಅದರ ಮೇಲೆ ಪ್ರತಿದಿನ ಶ್ರಾದ್ದ ಆದ ಎಲೆಗಳು ಮತ್ತೆ ಕಾಗದೇವರಿಗೆ ಪಟ್ಟ ಎಳನೀರಿನ ಕೋಲದ ಗಲೀಜು ವಸ್ತುಗಳು, ಅಲ್ಲಿ ಅಲ್ಲಿ ಬ್ರಾಹ್ಮಣರು ಶರ್ಟ್ ತೆಗೆದು ಪಂಚವು ಮಾಡಿದ್ದಾರೆ, ಅದನ್ನ ಗೌರವಿಸಲಿಲ್ಲ. ಅಲ್ಲಿ ಭೇದ ಉಂಟು, ಅವ್ರು ಅವರ ಮನಸ್ಸಲ್ಲಿ ಭೇದ ಉಂಟು, ಅದಕ್ಕೆ ಅವರಿಗೆ ಭೇದ ಉಂಟು ನನಗೆ ಮನಸ್ಸಿನ ಮಧ್ಯೆ. ಮತ್ತೆ ನನ್ನ ಕಿಲೋ ಅನುಮಾನ ಉಂಟು, ಆದ್ರಿಂದ ನಿಮ್ಗೆ ನನಗೆ ಫೋನ್ ಮಾಡಿಸ್ಬಿಟ್ಟು ಅವರು ಪ್ರೋಗ್ರಾಮ್ ಕೊಡೋದಿಲ್ಲ, ಕನಕನಾಡಿ ಸರಿ ಇಲ್ಲ ಸರ್ ಅಂತ ಹೇಳ್ತಾರೆ. ಕನಕನಾಡಿ ಸರಿ ಇಲ್ಲ, ಅಲ್ಲ ಅವರ ಮನಸ್ಸು ಸರಿ ಇಲ್ಲ ನನ್ನ ಪ್ರಕಾರ. ಒಂದು ದಿವಸ ಯುವ ಬ್ರಿಗೇಡ್ ಮಾಡುತ್ತೆ, ನಾನು ಏನೋ ಯುವ ಬ್ರಿಗೇಡ್ ಅಂತ ಮಾತಾಡಲ್ಲ. ಅವ್ರಿಗೆ ಆಗೊಬ್ರು ಯಾರೋ ಹೇಳಿದ್ರು, ಖಂಡಿತ ಖಂಡಿತ ಸರ್, ಖಂಡಿತ. ನಿಮ್ಮ 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 ಈ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ನಿಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಈಗ ಹೇಳಿ, ಎಲ್ಲಿ ಎಲ್ಲಿ ಶುಚಿತಗೊಳಿಸಿ? ಅವ್ರು ಹೇಳಿದ್ರು ನಾನು ನೋಡಿದೆ, ಗೋಶಾಲೆನ ಬಹಳ ಚಂದವಾಗಿ ಶುಚಿಯನ್ನ ಮಾಡ್ತಾ ಇದ್ರು. ಅಲ್ಲಿ ಹೋಗಿರ್ತಕ್ಕಂಥವ್ರು ಸಂಸ್ಕೃತ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದಾಗಿ ಅವರು ಪಂಚೆಯನ್ನ ಉಟ್ಕೊಂಡು ಹೋಗಿದ್ರು ಅಂತ ತಮ್ಮ. ನಾನು ಹೇಳಿಕೊಟ್ಟೆಂದ್ರೆ ಇದೇ ವ್ಯತ್ಯಾಸ, ಕೆಲಸ ಮಾಡೋವ್ರಿಗೂ ಕುತ್ಕೊಂಡು ಕಾಮೆಂಟ್ ಮಾಡೋರ್ಗೂ ಇರೋ ವ್ಯತ್ಯಾಸ ಇದೆ. ನಾನು ಅದಕ್ಕೆ ಚಕ್ರವರ್ತಿ ಸುಲಭರು ತುಂಬ ಚೆನ್ನಾಗಿ ಹೇಳಿದ್ರು, ಅವ್ರು ಮಾತನಾಡ್ತಾ ಗುರುಗಳು. ಅವ್ರು ಹೇಳಿದರು ನಮ್ಮ ಯುವ ಬ್ರಿಗೇಡ್ನ ಧ್ಯೇಯ ಕೆಲಸ ಮಾಡುವುದು, ಕೆಲಸ ಮಾಡುವುದು ಮತ್ತು ಕೆಲಸ ಮಾಡುವುದು. ಎಡಪಂಥೀಯ ಬುದ್ಧಿಜೀವಿಗಳ ಕೆಲಸ ಕುತ್ಕೊಂಡು ಕಾಮೆಂಟ್ ಮಾಡೋದು, ಕುತ್ಕೊಂಡು ಕಾಮೆಂಟ್ ಮಾಡೋದು ಮತ್ತು ಕುತ್ಕೊಂಡು ಕಾಮೆಂಟ್ ಮಾಡಿ ಸಮಾಜವನ್ನು ಒಡಿತಾ ಇರೋದು. ಇದು ವಿರುದ್ಧವಾಗಿ ನಾವು ಕೊಟ್ಟಂಥ ಸ್ಟೇಟ್ಮೆಂಟು, ನೀವು 100 ಸಮಾಜನ ಒಡಿರಿ, ನಾವು 1000 ಮತ್ತೆ ಕಟ್ತೀವಿ ಅಂತ. ಇವ್ರ ಬಗ್ಗೆ ಇನ್ನೋರ್ವ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ 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 ಹೇಳಿ ಸರ್, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಿತ್ಯಾನಂದ ಅವರು ನಿಮ್ಮ ಮಾತನ್ನು ಕೇಳಿಸಿಕೊಳ್ತಾ ಇದ್ದಾರೆ. ಹೆಸರು ಹೇಳಿ ಸರ್. ಹಲೋ ಸರ್, ಹೆಸರು ಹೇಳಿ ಸರ್. ಜಾತಿ 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 ಅಂತ ಸಾಯ್ತಾರಲ್ಲ ಸರ್, ಅಲ್ಲಿ ಸ್ವಚ್ಛ ಭಾರತ ಸ್ವಚ್ಛ ಭಾರತ ಅಂತ ಹೇಳ್ತಾರೆ. ಇವತ್ತು ಸ್ವಚ್ಛ ಮಾಡುವಾಗ ಅವ್ರು ಪರ್ಮಿಷನ್ ಕೊಟ್ಟಿದಾರ, ಗೇಟ್ ಬಿಟ್ಟು ಹೊರಗಡೆ ಮಾಡಬಾರ್ದು ಅಂತ ಹೇಳ್ತಾರೆ. ನಮ್ಮನೆ ಪಕ್ಕದಲ್ಲಿ ಕ್ಲೀನ್ ಮಾಡ್ಲಿಕ್ಕೆ ಹೋದ್ರೆ ಪರ್ಮಿಷನ್ ಬೇಕು, ಪರ್ಮಿಷನ್ ಸಿಗ್ತಾರೆ. ಇವತ್ತು ಮಾಡಿದ್ದು ಸ್ವಚ್ಛ ಭಾರತ ಅಂತ ಕಲ್ಪನೆ ಮಾಡಿ ಅಲ್ವಾ, ಅದಕ್ಕೆ ಜಾತಿ ಸಂಘರ್ಷಣೆ ಕೂತದ ಯಾಕೆ? ಸ್ಥಳೀಯ ಕಾಂಗ್ರೆಸ್ ಅಲ್ಲ ಅವರು, ಅವ್ರು ಸೀಮಿತ ಅವರು ಟ್ಯಾಗ್ಲೈನ್ ಎಂತ ಹಾಕಿದ್ರು, ಕನಕನಡೆ ಅಂತ ಹಾಕಿದ್ರು. ಸರಿ, ಅದಕ್ಕೆ ಇನ್ಫಾರ್ಮೇಶನ್ ಮಾಡಿದ್ರು. ಸ್ವಚ್ಛ ಭಾರತ್ ನರೇಂದ್ರ ಮೋದಿ ಅವರು ಹೇಳಿದ್ರಲ್ಲ ಸ್ವಚ್ಛ ಭಾರತ್, ಪಬ್ಲಿಕ್ ಅಲ್ಲಿ ಸ್ವಚ್ಛ ಮಾಡ್ಲಿಕ್ಕೆ ಯಾರ್ ಪರ್ಮಿಷನ್ ಬೇಕ? ಎಲ್ಲಾದಂತೂ ಮಾಡಲ್ಲ. ಇವತ್ತು ಅವ್ರು ಕಸ ತೆಗೆದಿದ್ದಲ್ಲಿ ಕಸ ತೆಗೆದಿದ್ದು ನಿತ್ಯಾಣ ಸರ್, ನಿಮಗಿರೋ ಕಾಮನ್ ಸೆನ್ಸ್, ಇದು ಕಾಮನ್ ಸೆನ್ಸ್ ಅಂತ ಕರೀತಾರೆ ಸರ್, ಇದಕ್ಕೆ ಕಾಮನ್ ಸೆನ್ಸ್ ಅಂತ ಕರೀತಾರೆ. ನಿಮಗಿರೋ ಕಾಮನ್ ಸೆನ್ಸ್ ಇದೆ, ಈ ರಾಜ್ಯವನ್ನ ಆಳುವಂತ ನಾಯಕರುಗಳಿಗಿಲ್ಲ ಅನ್ನೋದು ವಿಷಾದನೀಯ ಸರ್. ನೀವೊಬ್ರು ಸಾಮಾನ್ಯ ಪ್ರಜೆಯಾಗಿ ಮಾತಾಡ್ತಿದ್ದೀರಾ, ಅಲ್ಲಿ ಕಸ ತೆಗೆದಿಟ್ಟಿದ್ರಲ್ಲ ಅಲ್ಲಿ ಲೆಕ್ಕ ತೋರಿಸ್ಬೇಕಿತ್ತ ನೋಡ್ರಿ, ಎಷ್ಟು ಕಸ ಇತ್ತಂತ ಅದ್ನ ಕೇಳಿಲ್ಲ. ಧನ್ಯವಾದಗಳು, ಧನ್ಯವಾದಗಳು. ಅಲ್ಲ, ನೀವು ಅಲ್ಲಿ ಒಳಗಡೆ ಚೌಕಿ ಒಳಗಡೆ ಎಲ್ಲ ಹೋಗಿ ಬಂದ್ರಿ, ಯಾಕೆ ಮೈಲಿಗೆ ಆಯ್ತಂತ? ಮೈಲಿಗೆ ಆಗ್ಲಿ ಎಂತಾನೆ, ಎಂತಾನು ಇಲ್ಲ, ಇವರು ಸೃಷ್ಟಿಸೋದಷ್ಟೇ. ಏನ್ ಗೊತ್ತಾ ಸರ್, ನಿಮ್ ಹೆಸರೇನ್ ಗೊತ್ತಾಗ್ಲಿಲ್ಲ? ಶ್ರೀನಿವಾಸ. ಶ್ರೀನಿವಾಸ ಅವರೇ ಬಂದು ನಾನು ಮಾಡಿದ್ರಿ. ಹೌದಾ, ತುಂಬಾ ಸಂತೋಷ, ತುಂಬಾ ಬಹಳ ಸಂತೋಷ. ಶ್ರೀನಿವಾಸ ಅವ್ರ ಏನ್ ಗೊತ್ತಾ, ನಾನು ಹೇಳಿಕೊಟ್ಟಿದ್ದೆ ಅಂದ್ರೆ ಈ ಜಾತಿ ಅನ್ನೋದು ಅಲ್ಲ, ನೀವೆಲ್ಲ ಸೇರ್ಕೊಂಡು ಒಂದಷ್ಟು ಜನ ಅವ್ರು ಕೇಳ್ಬೇಕು, ನಾನು ಹೇಳಿದ್ದೆ ಅಷ್ಟೇ. ಹೌದು, ಶ್ರೀನಿವಾಸ ಏನ್ ಗೊತ್ತಾ, ಈ ಒಂದ್ ಮಾತು ಏನಂದ್ರೆ ನೀವೆಲ್ಲ ಸೇರ್ಕೊಂಡು ಹಿಂಗ್ ಜಾತಿನ ಕ್ಲೀನ್ ಮಾಡ್ಬಿಟ್ರೆ ಒಂದಷ್ಟು ಜನ ಕೆಲಸ ಇಲ್ಲದಂಗೆ ಆಗ್ಬಿಡುತ್ತಲ್ಲ. ಈ ಜಾತಿ ಹೆಸರು ಹೇಳ್ಕೊಂಡು ಹೊಡೆದಾಟ ಸೃಷ್ಟಿ ಮಾಡ್ತಾರಲ್ಲ, ಅವ್ರಿಗೆ ಕೆಲಸ ಇಲ್ದಂಗೆ ಆಗ್ಬಿಡುತ್ತೆ. ಸೊ ಹಂಗಾಗಿ ನಿಮ್ಮನ್ನು ಕ್ಲೀನ್ ಮಾಡಕ್ ಬಿಡಲ್ಲ. ಅದಕ್ಕೆ ಸರ್ಕಾರದ ಬೆಂಗಳೂರಲ್ಲಿ ಕೂತ್ಕೊಂಡು ಮುಖ್ಯಮಂತ್ರಿಗಳು ಮಾಧ್ಯಮ ಸಲಹೆಗಾರರು ಕುಮ್ಮಕ್ಕೆ ಕೊಡ್ತಾರೆ. ಒಂದ್ ನಿಮಿಷ, ಅಲ್ಲ ಇವ್ರು ಏಸಿಯಲ್ಲಿ ಕೂತ್ಕೊಂಡು ಪಾಪ ಅಲ್ಲಿ ಎಷ್ಟು ಜನ ಆರಕ್ಷಕರು ಕಳಿಸಿದ್ರಲ್ಲ. ಹೌದು, ಅದು ಹೇಳ್ಬೇಕು ಸರ್, ನಾನು ಮಾತಾಡ್ತೀನಿ. ನಾವು 1000 ಜನ ಪೊಲೀಸರು, ಆರಕ್ಷಕರು 1.5 ಸಾವಿರ ಜನ ಎಂತಕ್ಕೆ ಪಾಪ ಕೂತ್ಕೊಂಡು ಮಾಡ್ಲಿಲ್ವಾ?
ಎಂತ ಉಂಟು ಸುಮ್ನೆ ಅಲ್ಲಿ ಎಸಿಯಲ್ಲಿ ಕೂತು ತಿರುಗಾಡಿ ಅಲ್ಲಿ ಇಲ್ಲಿ ಮಾಡಿ ಇವತ್ತು ಮಾಡಿದಲ್ಲ ಇವತ್ತು ಪೊಲೀಸರಿಗೆ ಮಾಡಿರೋ ಅವಮಾನ ಸರ್ ಮಾಡಿದಂತ ಎಲ್ಲಿ ಪೊಲೀಸರಿಗೆ ಸರ್ಕಾರ ಮಾಡಿರೋ ಅವಮಾನ ಇದು ಕುರಿತಾಗಿ ಚರ್ಚೆ ಮಾಡೋಣ. ಯಾಕಂತ ಹೇಳಿದ್ರೆ ಈಗ ನಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂಥ ವಿಷಯ, ಕರ್ನಾಟಕದಲ್ಲಿ ಪೊಲೀಸ್ ಅಧಿಕಾರಿಗಳ ಕೊರತೆ ಕಂಡು ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಉಡುಪಿಯಲ್ಲಿ ಎಲ್ಲಾ ಕಡೆ ಕಾಯುದನ್ನ ಬಿಟ್ಟು ಇವತ್ತು ಕೃಷ್ಣ ಮಠದ ಒಂದು ಆವರಣದಲ್ಲಿ ಅನೇಕ ಪೊಲೀಸ್ ಮಂದಿಗಳು ಇದ್ದಿದ್ರು. ಎಸ್ ಹೌದು, ಇದರ ಅವಶ್ಯಕತೆ ಇತ್ತ? ಅದು ಯುವ ಬ್ರಿಗೇಡ್ ಕರೆಸಿದ್ದ ಅಥವಾ ಅವರು ಕಳಿಸಿದ್ದ? ಇದ್ರ ಬಗ್ಗೆ ವಿವರಣೆ ಬೇಕಾಗಿದೆ. ನಾನು ಖಂಡಿತ ಹೇಳ್ತೀನಿ ಸರ್. ಸರ್, ಇದು ನಡೆದಿದ್ದು ಒಟ್ಟಾರ ಏನು ಅಂತ ಹೇಳಿದ್ರೆ ಪೊಲೀಸ್ ಅಧಿಕಾರಿ ಚಕ್ರವರ್ತಿ ಸುಲಭ ಹೇಳಿದನ್ನ ಪೊಲೀಸ್ ಅಧಿಕಾರಿಗಳು ಹೇಳಿದಂಗೆ ಬೆಂಗಳೂರಲ್ಲಿ ನಡೆಯೋ ಐಡಿಯಾಲಜಿಕಲ್ ವಾರನ್ನ ಉಡುಪಿಗೆ ತಗೊಂಡು ಬಂದರು. ಉಡುಪಿಯಲ್ಲಿ ನಾವು ಸ್ವಚ್ಛ ಮಾಡ್ತೀವಿ ಅಂತ ಮೊದಲೇ ಹೇಳಿದ್ವಿ, ಸ್ವಚ್ಛ ಮಾಡಲಿಕ್ಕೆ ಹೊರಟಿದ್ವಿ. ಸ್ವಚ್ಛ ಮಾಡ್ತಿದ್ದನ್ನು ಎಡಪಂಥೀಯ ಬುದ್ಧಿಜೀವಿಗಳ 100,000 100 ಬಾರಿ ಒಡೆಯಲ್ಲಿ 1,000 ಬಾರಿ ಕಟ್ಟುತ್ತೀವಿ ಅಂತ ಹೇಳೋ ಸ್ಟೇಟ್ಮೆಂಟನ್ನು ಎಷ್ಟು ಪ್ಲ್ಯಾಂಡಾಗಿ ದಲಿತ ವಿರೋಧಿ ಅಂತ ಬಿಂಬಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿದ್ರೆ, ಚಕ್ರವರ್ತಿ ಸೂಲಿಬೇಲಿ ವಿರುದ್ಧ ಯುವ ಬ್ರಿಗೇಡ್ ವಿರುದ್ಧ ರಾಜ್ಯದ 8 ಪೊಲೀಸ್ ಸ್ಟೇಷನ್ಗಳು ಕಂಪ್ಲೇಂಟ್ ಕೊಡಿಸಿದ್ದಾರೆ. ಪೊಲೀಸರು ಕಂಪ್ಲೇಂಟ್ಗೆ ಅಕ್ನಾಲೆಜ್ಮೆಂಟ್ ಕೊಡಲಿಲ್ಲ, ಅದು ಬೇರೆ ಪ್ರಶ್ನೆ, ಅವ್ರಿಗೂ ಗೊತ್ತಾಯಿತು ಇದು ಷಡ್ಯಂತ್ರ ಅಂತ. ದಲಿತರು ಅಂತ ಸ್ಪಷ್ಟವಾಗಿ ತಿರುಚಿಬಿಟ್ರು. ಎಡಪಂಥೀಯ ಬುದ್ಧಿಜೀವಿಗಳು ಅಂತಿರೋದನ್ನ ದಲಿತರು ಅಂತ ಮಾಡಿ ಏನ್ ಪ್ಲಾನ್ ಇತ್ತು ಅಂತ ಹೇಳಿದ್ರೆ, ದಲಿತರ ಹೆಗಲ ಮೇಲೆ ಕೋವಿ ಇಟ್ಟು ಯುವ ಬ್ರಿಗೇಡ್ ನ ಕಡೆ, ಉಡುಪಿ ಮಠದ ಕಡೆ, ಪೇಜಾವರ ಶ್ರೀಗಳ ಕಡೆ ಗುಂಡು ಹೊಡಿಬೇಕು ಅಂತ. ಸರಿ ಸರಿ, ಇದ್ರ ಬಗ್ಗೆ ನಾವು ಅದನ್ನ ವ್ಯವಸ್ಥಿತವಾಗಿ ನಾವು ಪ್ಲಾನ್ ಮಾಡ್ಕೊಂಡು, ನಮ್ಮ ಹತ್ರ ಶಕ್ತಿ ಇತ್ತು, ನಾವೇನು ಇವ್ರ ತರ ಖಾಲಿ ಕೂತ್ಕೊಂಡಿರಲ್ಲ, ಕಮೆಂಟ್ ಹೊಡಿಯೋರಲ್ಲ, ಕೆಲಸ ಮಾಡಿದ್ವಿ. ಕೆಲಸ ಮಾಡ್ತಿದ್ದಂತವ್ರು ಕೆಲಸ ಬಿಟ್ಟು ಇಲ್ಲೂ ಕೆಲಸ ಮಾಡ್ತೀವಿ ಅಂತ. ಇನ್ನೊಬ್ಬ ಕಾಲರ್ ನಮ್ಮಿದ್ದಾರೆ, ನಮ್ಮೊಂದಿಗೆ ರೆಡಿ ಆಗಿದ್ದಾರೆ, ಅವರ ಅನಿಸಿಕೆ. ಹಲೋ, ನಮಸ್ತೆ. ನಮಸ್ತೆ, ಹೇಳಿ ಸರ್. ನಾನು ಸುಶಾಂತ್ ಅಂತ ಮಾತಾಡ್ತಿದ್ದೇನೆ. ಆಕ್ಚುಲಿ ನನಗೆ ಅದು ಪ್ರೋಗ್ರಾಮ್ ನೋಡ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಹಲೋ, ಹಾ ಖಂಡಿತ ಸರ್, ಖಂಡಿತ ಹೇಳಿ. ಇನ್ನೊಂದೇನು, ನಾನು ಇವತ್ತು ಹೋಗಿದ್ದೆ ಕೃಷ್ಣ ಮಠದಲ್ಲಿ ಪ್ರೋಗ್ರಾಮ್ ಎಲ್ಲ ನೋಡಿದೆ ನಾನು. ಅಲ್ಲಿ ಮಾಡಿರುವಂತ ಸ್ವಚ್ಛತೆ ಕ್ಲೀನಿಂಗ್ ಕೆಲಸಗಳು ಆದ್ಮೇಲೆ ರಾಜಾಂಗಣದಲ್ಲಿ ನಡೆದ ಪ್ರೋಗ್ರಾಮ್ ಎಲ್ಲ ನೋಡಿದೆ. ಬಟ್ ಈಗ ಬರ್ತಿರೋ ಕಾನ್ಸ್ಗಳನ್ನ ನೋಡಿದ್ರೆ, ನಮ್ದು ಸಂಸ್ಕೃತಿಲಿ ಒಂದು ವಿಚಾರ ಇದೆ, ಕೆಟ್ಟವರಿಂದ ಏನಾದ್ರೂ ಒಳ್ಳೆ ವಿಚಾರಗಳಿದ್ರೆ ನಾವು ಅದನ್ನ ಪಡ್ಕೊಳ್ಬೇಕು ಅಂತೇಳಿ. ಹುಟ್ಟಿದ್ರು ಇವತ್ತಿನ ಪ್ರೋಗ್ರಾಮ್ ಅಲ್ಲಿ ಒಂದು ಕೆಟ್ಟ ವಿಚಾರ ಸಿಗಲ್ಲ. ಅಂತದ್ರಲ್ಲಿ ಒಳ್ಳೆ ಕೆಲಸ ನಮ್ಮ ಉಡುಪಿಗೆ ಬಂದು ಯಾರಾದ್ರೂ ಮಾಡಿದ್ದಾರೆ ಅಂತಾದ್ರೆ ಅದನ್ನ ನಾವು ಒಪ್ಕೊಳ್ಬೇಕು. ಅದನ್ನ ನಾವು ಮಾದರಿಯಾಗಿ ತಗೊಂಡು ಬೇರೆ ಏನಾದ್ರೂ ಕೆಲಸಗಳನ್ನ ಮಾಡೋ ತರ ಮಾಡ್ಬೇಕು. ಅದನ್ನ ಬಿಟ್ಕೊಂಡು ಅವ್ರೇನ್ ಬರೋದು ಇವ್ರೇನ್ ಬರೋದು ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಸರ್. ಯಾರು ಫೋನ್ ಮಾಡಿ ಮಾತಾಡ್ತಿದ್ದಾರೆ ಎಲ್ರು. ಒಟ್ಟಾರೆ ನಿಮ್ಮ ಪ್ರಕಾರ ಈ ಒಂದು ಕಾರ್ಯಕ್ರಮ ಸಕ್ಸಸ್ ಆಯ್ತು? ಪಾಕಿಸ್ತಾನದಿಂದ ಯಾರು ಬಂದು ಇಲ್ಲಿ ಮಾಡಿದ್ದಾರೆ ಅನ್ನೋ ತರ ಮಾತಾಡ್ತಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರು ಯಾರು, ನಿತ್ಯಾನಂದ ವಿವೇಕಂಶ ಅವರು ಯಾರು, ಭಾರತದಿಂದ ಯಾರೇ ಬಂದು ಎಲ್ಲೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಥ್ಯಾಂಕ್ ಯು ಉಡುಪಿಯ ಜನರ ಮನದಭಿಪ್ರಾಯವನ್ನು ನೀವು ತಿಳಿಸಿದ್ರಿ. ಬಹುಶಃ ನೀವು ಕಾಲ್ ಮಾಡಿಲ್ಲ ಅಂತ ಹೇಳಿದ್ರೆ ಹಂಗ ಅನ್ಕೊಬಿಡ್ತಿದ್ರ ನಾ, ಉಡುಪಿಯವರೆಲ್ಲ 3-4 ಜನ ಮಾಡಿದ್ರಿಂದ ಎಲ್ಲ ಉಡುಪಿಯವರೆಲ್ಲ ಹಿಂಗೆ ಹೇಳ್ತಿದಾರೇನೋ ಅಂತ. ಬಹುಶಃ ನೀವು ಉಡುಪಿ ಜನರ ಮನದಾಳವನ್ನು ತಿಳಿಸಿದ್ದೀರಾ. ಉಡುಪಿ ಜನಕ್ಕೆ ಬಹಳ ಥ್ಯಾಂಕ್ಸ್. ಥ್ಯಾಂಕ್ಸ್ ಹೇಳಬಾರ್ದು, ಆ್ಯಕ್ಚುಲಿ ನಮ್ಮದೇ ಭೂಮಿ, ನಮ್ಮದೇ ದೇಶ, ನಮ್ಮದೇ ರಾಜ್ಯ, ಥ್ಯಾಂಕ್ಸ್ ಹೇಳಬಾರ್ದು. ಬಟ್ ಇವರು ಫೋನ್ ಮಾಡಿದ್ದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದ. ಅವರು ಹೇಳಿದರು ಅದೇ ಪಾಕಿಸ್ತಾನದಿಂದ ಬಂದವರಲ್ಲ ಇವರು, ಇವರು ನಮ್ಮವರೇ ಅಂತ. ನಿಮಗೆ ಇವತ್ತು ಕೆಲಸ ಮಾಡುವಾಗ ಉಡುಪಿಯ ವಾತಾವರಣದಲ್ಲಿ ಅಥವಾ ಉಡುಪಿಯ ಸಂದರ್ಭವನ್ನು ಶುಚಿಗೊಳಿಸುವಾಗ ಅಥವಾ ಈ ಡಿ ಸಿಯಿಂದ ಅನುಮತಿಗಳು ಏನು ಬರ್ತಾ ಇಲ್ಲ, ಈ ಒಂದು ವಿಚಾರಗಳನ್ನು ಕುಳಿಸಿದಾಗ ನಿಮ್ಮ ಮನಸ್ಸಿನಲ್ಲಿ ಆ ರೀತಿಯಾದಂಥ ಭಾವನೆಗಳು ಮೂಡಿತಾ? ಇದ್ರ ಬಗ್ಗೆ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೋರು ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ, ಹಲೋ, ನಮಸ್ತೆ, ಹೇಳಿ ಸರ್. ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಅರುಣ್ ಅಂತ, ಕುಂದಾಪುರದಿಂದ ಕಾಲ್ ಮಾಡ್ತಾ ಇರೋದು. ಹಲೋ, ಹಲೋ ಹೇಳಿ ಸರ್. ಅರುಣ್ ಅಂತ ನನ್ನ ಹೆಸರು, ಕುಂದಾಪುರದಿಂದ ಕೇಳಿಸ್ತಾ ಇದೆ. ನಿತ್ಯಾನಂದರು ಅವರು ನಮ್ಮೊಂದಿಗೆ ನಿಮ್ಮೊಂದು ಸಂಪರ್ಕದಲ್ಲಿ ಇದ್ದಾರೆ, ದಯವಿಟ್ಟು ಮಾತಾಡಿ. ಏನಂದ್ರೆ ನಾನು ಕೇಳ್ತಾ ಇರೋದು, ಈಗ ಯುವ ಬ್ರಿಗೇಡ್ ಅವ್ರು ಏನ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ಮಾತಾಡಲ್ಲ. ಯಾಕಂತ ಹೇಳಿದ್ರೆ, ಆಯ್ತು ಒಳ್ಳೆ ಕೆಲಸ ಏನೋ ಕೆಲಸ ಮಾಡಿದ್ದಾರೆ, ಉಡುಪಿ ಮಠ ಕ್ಲೀನ್ ಮಾಡಿದ್ರೆ ಖಂಡಿತ ಹೋಗ್ತೀನಿ. ಹಾಗಂದ್ ಮಾತ್ರಕ್ಕೆ ಉಡುಪಿ ಮಠ ಒಳಗಡೆ ಕ್ಲೀನ್ ಮಾಡಿದ ಮಾತ್ರಕ್ಕೆ ಈ ದೇಶದಲ್ಲಿ ಆಗ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಉಡುಪಿಯಲ್ಲಾಗ್ಲಿ ಜಾತೀಯತೆ ಹೋಗಿದೆ. ಸಾಪಂಕ್ತಿ ಪೋಯನ ಇವತ್ತು ಮಾಡಿದ್ದೀವಿ, ಅದರಿಂದ ಜಾತೀಯತೆ ಇಲ್ಲ ಅನ್ಕೊಂಡು ಅವರದ್ದು ಅದು ಖಂಡಿತ ನಾನು ಒಪ್ಪಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಟೋಟಲಿ ಮೇಲ್ ಜಾತಿಯವರು ದಲಿತರನ್ನು ತುಳಿತಾ ಇದ್ದಾರೆ ಸರ್. ಇದು ಸತ್ಯ, ಕಡು ಸತ್ಯ, ಸತ್ಯನೂ ಅಲ್ಲ ಕಡು ಸತ್ಯ. ಮೇಲ್ ಜಾತಿಯವರು ಯಾರನ್ನ ತುಳಿತಾ ಇದ್ದಾರೆ? ಅಲ್ಲಿ ಉಡುಪಿ ಮಠ ಕ್ಲೀನ್ ಸರ್, ನಾ ಫಸ್ಟ್ ಮಾತಾಡ್ತೀನಿ ಆಮೇಲೆ ಆನ್ಸರ್ ಮಾಡಿ ಪ್ಲೀಸ್, ಇಸ್ ಮೈ ರಿಕ್ವೆಸ್ಟ್. ಓಕೆ, ಏನೋ ಒಂದ್ ಮಾಡಿದ್ರೆ ಅಂದ್ ಮಾತ್ರಕ್ಕೆ ಇವತ್ತು ಕೆಲಸ ಮಾಡಿದ್ರ ಬಗ್ಗೆ ನಾನು ಕಮೆಂಟ್ ಮಾಡಲ್ಲ. ಖಂಡಿತ ಒಳ್ಳೆ ಕೆಲಸ ಮಾಡಿದ್ರೆ ಏನಾಗಿದೆ ಆಯ್ತಾ, ಅಪ್ರಿಷಿಯೇಟ್ ಮಾಡ್ತೇನೆ. ಬಟ್ ಇವತ್ತು ಜಾತೀಯತೆ ಹೋಗಿದೆ, ಉಡುಪಿಯಲ್ಲಿ ಜಾತೀಯತೆ ಇಲ್ಲ, ಸಮಾನತೆ ಬಂದಿದೆ ಅಂದ್ ಮಾತ್ರಕ್ಕೆ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಇದು ಕೇವಲ ತಾತ್ಕಾಲಿಕ, ಇದು ಕೇವಲ ನಾನು ಇದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಆಗಿದೆ. ದಲಿತರಿಗೆ ಅನ್ನೇ ಆಗ್ತಿ ಆಗುದಿಲ್ಲ, ಆಗಿಲ್ಲ ಇನ್ಮೇಲೆ ಮುಂದೆ ಆಗುದಿಲ್ಲ ಅಂತ ಹೇಳಿದ್ರೆ ನಾನು ಖಂಡಿತ ಒಪ್ಪೋದಿಲ್ಲ. ಟೋಟಲ್ ಇವತ್ತು ದಲಿತರನ್ನ ನಾಯಿಕಂತ ಕರೆ ಮಾಡಿ ನೋಡ್ತಿದ್ದಾರೆ ಮೇಲ್ ಜಾತಿಯವರು. ಇದನ್ನು ಯುವ ಬ್ರಿಗೇಡ್ ಅವರು ಉಡುಪಿ ಮಠ ಕ್ಲೀನ್ ಮಾಡಿದ್ರೆ ಮಾತ್ರಕ್ಕೆ ಇಲ್ಲಿಗೆ ಎಲ್ಲವೂ ಕ್ಲಿಯರ್ ಮಾಡ್ತೇವೆ ಅಂತ ಒಪ್ಪಿಕೊಂಡು ಆಗುದಿಲ್ಲ. ಫಸ್ಟ್ ಆಫ್ ಆಲ್ ನಿಮ್
ಹೋಗಿ ಒಂದು ಅವ್ರ ಮನೆ ಒಳಗೆ ಕೂರಿಸಿ ಊಟ ಹಾಕ್ಲಿಕ್ಕೆ ಯುವ ಬ್ರಿಗೇಡ್ ತಯಾರಿದ್ದಾರಾ ಕೇಳಿ. ಎಸ್, ನಾನು ಉತ್ತರ ಕೊಡ್ತೀನಿ ಇದಕ್ಕೆ. ಕೇಳಿ ಸರ್, ಒಂದ್ ನಿಮಿಷ. ಮೊದಲನೇದು ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇಲ್ಲ ಅಥವಾ ದಲಿತರ ಶೋಷಣೆ ಮಾಡ್ತಾ ಇಲ್ಲ ಅಂತ ನಾವು ಎಲ್ಲೂ ಹೇಳಿಲ್ಲ, ಆಯ್ತಾ. ಎರಡನೇದು, ಉಡುಪಿಯ ಮಠದಲ್ಲಾಗ್ಬೋದು ಅಥವಾ ಉಡುಪಿಯ ಪರಿಸರದಲ್ಲಾಗ್ಬೋದು ಎಲ್ಲ ಕ್ಲೀನ್ ಆಗೋಯ್ತು, ಎಲ್ಲ ಸಾಲ್ವ್ ಆಗೋಯ್ತು, ಎಲ್ಲ ಸರಿ ಹೋಗ್ಬಿಡ್ತು ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಕನಕನಡೆ ಈ ನಿಟ್ಟಿನಡೆಗೆ ಒಂದು ಹೆಜ್ಜೆ, ಆಯ್ತಾ, ಮೊದಲನೇದು. ಎರಡನೇದು, ದಲಿತರ ಉದ್ಧಾರ ಆಗ್ಲಿ, ಈ ದೇಶದಲ್ಲಿ ಬಡತನ ಸರಿ ಹೋಗೋದಾಗ್ಲಿ ಅಥವಾ ನಿರುದ್ಯೋಗ ಸಮಸ್ಯೆ ಆಗ್ಲಿ, ಇವತ್ತು ಡೇ ಅಂಡ್ ನೈಟ್ ಅಲ್ಲಿ ಕ್ಲಿಯರ್ ಮಾಡ್ಬಿಡೋದಲ್ಲ, ಭಗವಂತ ಬರ್ಬೇಕಷ್ಟೇ. ಹಂಗೇನಾದ್ರು ಮಾಡ್ಬೇಕು ಅಂತಾದ್ರೆ ಇರೋ ಒಂದು ಉಪಾಯ ಏನಂತ ಹೇಳಿದ್ರೆ, ನಾವು ನೀವು ಸೇರ್ಕೊಂಡು ಒಟ್ಟಿಗೆ ಕೆಲಸ ಮಾಡೋಣ, ಸಮಾಜಕ್ಕೋಸ್ಕರ ಏನಾದರೂ ಮಾಡೋಣ, ದಲಿತರನ್ನ ಉದ್ಧಾರ ಮಾಡ್ಲಿಕ್ಕೆ ನಿಮ್ ಪ್ಲಾನ್ಸ್ ಏನಿದೆಯೋ ತಗೊಂಡ್ ಬನ್ನಿ, ನಾವು ಕೂತು ಕೆಲ್ಸಕ್ಕೆ ಇಳಿಯೋಣ. ಸೊ ಮಾತಾಡೋದು ಸಾಕು, ನಾನು ಮಾತಾಡೋದು ಬೇಡ, ನೀವು ಮಾತಾಡೋದು ಬೇಡ, ಪೂರ್ತಿ ಕೇಳಿಸ್ಕೊಳ್ಳಿ ಸರ್, ಉತ್ತರ ಕೊಡ್ತಾ ಇದ್ದೀನಿ ನಾನು, ಉತ್ತರ ಕೊಡ್ತಾ ಇದ್ದೀನಿ, ಒಂದ್ ನಿಮಿಷ ನಾನು ಅದು ಪೂರ್ತಿ ಕ್ಲಿಯರ್ ಮಾಡ್ಬಿಡ್ತೀನಿ. ಸೊ ನಾವು ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಸೊ ನೀವೇನ್ ಮಾಡಿ, ನಾಳೆಯಿಂದ ನಮ್ಮ ಒಟ್ಟಿಗೆ ಸೇರ್ಕೊಳ್ಳಿ, ನಾವು ಕೆಲಸ ಮಾಡೋಣ. ಎಷ್ಟು ದಿನ ಕೊಡ್ತೀರಾ ನೀವು ಸಮಯ ನನಗೆ ಕೊಡಿ. ಹೇಳಿ ಹೇಳಿ ಹೇಳಿ. ಒಬ್ಬ ಇವತ್ತು ನೀವು ಫ್ರೀ ಇರ್ಬೋದು, ನೀವು ಕೆಲಸ ಮಾಡ್ಬೋದು, ಯುವ ಬ್ರಿಗೇಡ್ ಫ್ರೀ ಇಡಬೇಕು ಕೆಲಸ ಮಾಡ್ಬೋದು. ಹಾಗಂತ ಮಾತ್ರಕ್ಕೆ ಉಡುಪಿ ಕೃಷ್ಣ ಮಠದ ಬಗ್ಗೆ ನಾನು ಎಂಟಿಗೆ ಮಾತಾಡ್ತಾ ಇಲ್ಲ. ನಿಮ್ಮತ್ರ ಕೇಳ್ಕೊಳ್ತಾ ಇದ್ದೇನೆ, ಒಂದೆರಡು ಉದಾಹರಣೆಗಳನ್ನ ಕೊಡಿ. ಯಾವ ರೀತಿಯಾಗಿ ದಲಿತರ ಮೇಲೆ ಶೋಷಣೆ ಆಗ್ತಾ ಇದೆ, ಎಲ್ಲಿ ದಲಿತ ನೀವೇ ಹೇಳಿದ್ರಲ್ಲ ದಲಿತರ ಮೇಲೆ ಶೋಷಣೆ ಆಗ್ತಾ ಇದೆ ಅಂತ, ಅದಕ್ಕೆ ಒಂದೆರಡು ಉದಾಹರಣೆ ಪಡ್ಲಿಕ್ಕೆ. ದಲಿತರ ಮೇಲೆ ಶೋಷಣೆ ಆಗ್ತಾ ಇಲ್ಲ ಅಂತ ನಾನು ಎಲ್ಲೂ ಹೇಳಿಕ್ ಸಾಧ್ಯ ಇಲ್ಲ. ನಾವು ಪ್ರತಿನಿತ್ಯ ನೋಡ್ತೀವಿ ವಿಜಯಪುರದಲ್ಲಿ. ಸರ್, ನಾನು ಹೇಳ್ಬಿಡ್ತೀನಿ, ವಿಜಯಪುರದಲ್ಲಿ ಕನಕದಾಸರಿಗೆ ಏನು ಉಡುಪಿ ಮಾಡಲಾಗಿದೆ, ಇದು ಇವತ್ತು ಆಗ್ತದೆ ನಾನು ಖಂಡಿತ ಗಂಟೆ ಖಂಡಿತ ಖಂಡಿತ ನಾನು ಎಲ್ಲ ದೇಶದ ಎಲ್ಲ ಭಾಗದಲ್ಲೂ ಇವತ್ತು ಜಾತಿಯತೆ ಇದೆ ಸರ್. ಒಂದು ನಿಮಿಷ, ಕನಕದಾಸರಿಗೆ ಏನಾಗಿತ್ತು ದಯವಿಟ್ಟು ಮಧ್ಯಾಹ್ನ ಊಟಕ್ಕೆ ಕೂತ್ಕೊಳ್ಳಿ, ಅನ್ನ ಬಿಸಾಡ್ತಾರೆ ಸರ್, ಅನ್ನ ಪರಮಮ್ಮ ಅಂತಾರೆ, ಅನ್ನ ತುಳಿತಾರೆ ಬಟ್ ಬಿಸಾಡ್ತಾರೆ, ಗೊತ್ತುಂಟ ನಿಮ್ಗೆ. ನೀವು ಇವತ್ತು ನಿಮ್ ಚೆನ್ನಾಗಿ ಬಳಸಿರ್ಬೋದು, ನೀವು ಚೆನ್ನಾಗಿ ನೋಡ್ಕೊಂಡಿರ್ಬೋದು, ಅದನ್ನ ಮಾತ್ರ ಉಡುಪಿ ಮಾಡದಲ್ಲಿ ಅಲ್ಲಿ ಭಟ್ರು ಚೆನ್ನಾಗಿ ನೋಡ್ಕೊಳ್ತಾರೆ ಭಕ್ತರನ್ನ, ಸಾಮಾನ್ಯ ಯಾವ್ದು ಬ್ರಾಹ್ಮಣ ಬಿಟ್ಟು ಉಳಿದವರು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ನೀವು ಹೇಳಿದ್ರೆ ಖಂಡಿತ ಒಪ್ಪೋದಿಲ್ಲ. ಆಗ್ತಾ ಇದೆ, ಅನ್ನೇ ಆಗ್ತಿದೆ. ದಲಿತರ ಕೇರಿಯಲ್ಲಿ ಶ್ರೀಜಲ ಸ್ವಾಮಿಗಳು ಖಂಡಿತ ಹೊರಗೆ ಏನು ಪಾದಯಾತ್ರೆ ಮಾಡಿದ್ರು ಖಂಡಿತ ಒಪ್ತೇನೆ, ಅದು ಒಳ್ಳೆ ಕೆಲಸ. ಹಾಗಂತ ಇಲ್ಲಿ ಪಂಕ್ತಿ ಬೇಗ ಮಾಡಿದ್ರಿಂದ ಪಯ್ಯವರ ಮಧ್ಯಸ್ಥರು ಸಮಾಜಕ್ಕೆ ಏನ್ ಮೆಸೇಜ್ ಕೊಟ್ರು? ದಲಿತರ ಕಾಲೋನಿಗೆ ಹೋಗಿ ಪೇಜಾವರ ಶ್ರೀಗಳು ಸಮಾಜಕ್ಕೆ ಏನು ಮೆಸೇಜ್ ಅನ್ನ ಕೊಟ್ರು? ಅಲ್ಲ ಅಲ್ಲ ಅಲ್ಲ, ಹೇಳ್ದು ಕೇಳಿ. ದಲಿತರ ಕಾಲದಲ್ಲಿ ಪಾದಯಾತ್ರೆ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಒಪ್ಪಿಲ್ಲ ಅದನ್ನ. ಹಾಗಂತೇಳಿ ಅದನ್ನ ಇವ್ರು ಪ್ರಶ್ನೆ ಮಠದಲ್ಲಿ ಪಂಕ್ತಿ ಭೇದ ಮಾಡಿ ಸಮಾಜಕ್ಕೆ ಏನ್ ಮೆಸೇಜ್ ಕೊಟ್ಟಿದ್ದಾರೆ? ಸರ್, ಒಂದು ನಾನು ಅದೇ ಹೇಳ್ಕೊಳ್ತೇನೆ ಕಾರ್ತಿಕ್ ಅವರೇ. ಒಂದೇದು, ಈ ದೇಶದಲ್ಲಿ ದಲಿತರ ಶೋಷಣೆ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಧೈರ್ಯ ಇಲ್ಲ, ಅದು ಸುಳ್ಳು. ಈ ದೇಶದಲ್ಲಿ ದಲಿತ ಶೋಷಣೆ ಇವತ್ತಿಗೂ ಆಗ್ತಾ ಇದೆ, ನಾವು ಕಡ್ಡಾಯ ನೋಡ್ತೀವಿ ಪ್ರತಿನಿತ್ಯ. ಇವರು ಸಮಾಜ ಜಾಸ್ತಿ ನಮ್ಮಷ್ಟು ಓಡಾಡೋಕ್ಕೆ ಸಾಧ್ಯನೇ ಇರಲಿಕ್ಕಿಲ್ಲ, ನಾವು ಇಡೀ ದೇಶ ಓಡಾಡ್ತೀವಿ, ರಾಜ್ಯ ಓಡಾಡ್ತೀವಿ. ವಿಜಯಪುರದ ಒಂದು ಹಳ್ಳಿಯಲ್ಲಿ, ವಿಜಯಪುರದ ಒಂದು ಹಳ್ಳಿಯಿಂದ ಹೋಗಿದ್ದೀವಿ, ಒಬ್ಬ ಯೋಧ ಅವನು ಕೀಳ್ಜಾತಿಯವನು ಕೆಳಜಾತಿಯವನು ಅನ್ನೋ ಕಾರಣಕ್ಕೋಸ್ಕರ ಅವನಿಗೆ ಶವ ಸಂಸ್ಕಾರ ಮಾಡಲಿಕ್ಕೆ ಊರಲ್ಲಿ ಭೂಮಿ ಕೊಟ್ಟಿಲ್ಲ, ಊರು ಹೊರಗಡೆ ಸುಟ್ಟಾಕಿದ್ದಾರೆ ಅವನನ್ನು. ಯೋಧನನ್ನು, ದೇಶ ಕಾಯುವಂಥ ಒಬ್ಬ ಯೋಧನನ್ನು ನಮಗೆ ಅದು ನೋಡಿ ಕಣ್ಣು ನೀರು ಬಂತು. ಒಬ್ಬ ಯೋಧನಿಗೆ ಜಾಗ ಕೊಡದಿರುವಷ್ಟು ನಿಕೃಷ್ಟರಾಗ್ಬಿಟ್ವ ನಾವು ಅಂತ. ಅಂದರೆ ದಲಿತರ ಮೇಲೆ ಶೋಷಣೆ ಆಗ್ತಾ ಇಲ್ಲ ಅಥವಾ ಜಾತಿ ಪದ್ಧತಿ ಈ ದೇಶದಲ್ಲಿ ನಿವಾರಣೆ ಆಗಿದೆ ಅಂತ ಒಂದು ಭ್ರಮೆ ಹುಟ್ಟಿಸೋದಕ್ಕಾಗಲಿ ಇನ್ನೊಂದಕ್ಕಾಗಲಿ ಈ ಕಾರ್ಯಕ್ರಮ ನಡೀತಾ ಇಲ್ಲ, ಮತ್ತು ನಾವು ಒಪ್ಪಲಿಕ್ಕೂ ಸಾಧ್ಯ ಆಗಲ್ಲ. ಜಾತಿ ಪದ್ಧತಿ ಇವತ್ತಿಗೂ ಇದೆ, ಆದರೆ ಅದನ್ನು ತೊಡೆಯೋದಕ್ಕಿರುವಂಥ ದಾರಿ ಯಾವುದು? ಈ ದಾರಿಯನ್ನು ನಾವು ಮತ್ತು ನೀವು ಕೂತ್ಕೊಂಡು ಹುಡುಕಬೇಕು ಅಂತ ಹೇಳ್ತಾ ಇರೋದು. ಸೊ ಕೆಲಸ ಮಾಡಿ ಶುರು ಮಾಡಿದ್ವಿ, ಇವತ್ತು ತೀರ್ಮಾನ ಆಗಿದೆ, ಸಂಕಲ್ಪ ಆಗಿದೆ. ಒಂದು, ದಲಿತರ ಕೆರೆಗಳಲ್ಲಿ ಇರುವಂಥ ಯಾರು ಕುಡಿತಕ್ಕೆ ಅಡಿಕ್ಟ್ ಆಗಿರ್ತಾರೋ ಅಥವಾ ಬಡವರ ಕಾಲನಿಗಳಲ್ಲಿ ದಲಿತರು ಯಾರಾದರೂ ಆಗಿರಲಿ, ಕುಡಿತಕ್ಕೆ ಅಡಿಕ್ಟ್ ಆಗಿರೋರನ್ನ ಅದರಿಂದ ಹೊರತರುವಂಥ ಕೆಲಸ ಮೊದಲನೇದು. ಎರಡನೇದು, ದಲಿತರ ಕಾಲನಿಗಳಿರುವಂಥ ಮತ್ತು ಯಾರು ಬಡ ಫ್ಯಾಮಿಲಿಗಳಲ್ಲಿರುವಂಥ ಮಕ್ಕಳಿಗೆ, ಅಲ್ಲಿ ಶಾಲೆ ಬಿಟ್ಟಂಥ ಮಕ್ಕಳಿಗೆ ಅಲ್ಲಿಗೆ ಹೋಗಿ ಪಾಠ ಹೇಳ್ಕೊಡಿಕ್ಕೆ ಒಂದಷ್ಟು ಜನ ಹುಡುಗರು ತಯಾರಾಗಬೇಕು. ಸೊ ಎಲ್ಲ ಕೆಲಸಗಳು ಈ ರೀತಿಯ ತುಂಬ ನಿರ್ಧಾರಗಳು ಇವತ್ತು ಸಭೆಯಲ್ಲಾಯಿತು. ಆ ಎಲ್ಲ ನಿರ್ಧಾರಗಳಿಗೂ ನಮಗೆ ಜನ ಬೇಕು, ಜನರ ಸಂಘಟನೆ ಮಾಡ್ತಾ ಇದ್ದೀವಿ. ಸೊ ಈಗ ಫೋನ್ ಮಾಡಿದವ್ರಿಗೆ ತುಂಬ ದಲಿತರ ಮೇಲೆ ಕಾಳಜಿ ಇದ್ದಿದ್ದೇ ಆಗಿದ್ರೆ, ನಿಜವಾದ ಕಾಳಜಿ ಪ್ರಾಮಾಣಿಕ ಹೃದಯದಲ್ಲಿ ಇದ್ದಿದ್ದೇ ಆಗಿದ್ರೆ ನಮ್ಮ ಜೊತೆ ಬರಲಿ, ವಾರಕ್ಕೊಂದು ದಿನ ಕೊಡಲಿ, ತೊಂದರೆ ಇಲ್ಲ, ವಾರಕ್ಕೊಂದು ದಿನ ಕೊಟ್ಟು ನಮ್ಮ ಜೊತೆ ಕೆಲಸ. ಹಲೋ ಸರ್, ಕೇಳಿಸ್ತಾ ಇದೆಯಾ? ಬಹುಶಃ ಹಲೋ, ಅದೇ ನಿಮ್ಮ ಸಮ್ಮುಖದಲ್ಲೇ ಇದೀಗ ವಿವೇಕಾಂಶ ಅವರು ಉತ್ತರವನ್ನು ನೀಡಿದ್ರು. ಹಲೋ, ಉತ್ತರ ಕೊಡ್ತಾರೆ, ಉತ್ತರ ನಾಳೆ ಬನ್ನಿ ಸರ್, ನಾವು ಕೆಲಸ ಮಾಡ್ತೀವಿ. ನೆಕ್ಸ್ಟ್ ವೀಕ್ ಉಡುಪಿಯಲ್ಲಿ ಕುಡಿತವನ್ನು ಬಿಡಿಸ್ಲಿಕ್ಕೆ ಕ್ಯಾಂಪೇನ್ ಮಾಡ್ತೀವಿ. ಹೇಳಿ ನೋಡಿ ಸರ್, ನಿಮ್ಗೆ ಒಂದು ವಿಷಯ ಹೇಳ್ತೇನೆ. ಈ ಕುಡುಕ ನೀವೇನು ಮದ್ಯಪಾನ ಗರ್ಜನ ವರ್ಜನೆ ಶಿಬಿರ ಮಾಡ್ತೇನೆ ಅಂತಿದ್ದಾರಲ್ಲ, ಅದನ್ನ ಧರ್ಮಸ್ಥಳ ಸಂಘದವರು ಮಾಡ್ತಾರೆ, ಅದ್ರಲ್ಲಿ ನಾವು ಕೂಡ ಭಾಗವಹಿಸಿದ್ದೇವೆ, ಆಯ್ತಾ. ಹಾಗನ್ ಮಾತ್ರಕ್ಕೆ ನೀವು ಯುವ ಬ್ರಿಗೇಡ್ನವರು ಕೇವಲ ಇವತ್ತು ಉಡುಪಿ ಮಠವನ್ನು ಕ್ಲೀನ್ ಮಾಡಿದಂತ ಮಾತ್ರಕ್ಕೆ
ನೀವು ಸಮಾಜದಲ್ಲಿ ಮೇಲಕ್ಕೆ ತಾರತಮ್ಯ ಇಲ್ಲ, ದಲಿತರಿಗೆ ಒಂದೇ ಆಗ್ತಿಲ್ಲ ಅಂತ ನೀವು ಅದನ್ನ ನೀವು ವಾದ ಮಾಡಿದ್ರೆ ಖಂಡಿತ ಸರ್. ನಿಮ್ಮ ಈ ಕುರಿತಾಗಿ ಕೂಡ ನಾವು ಚರ್ಚೆನ ಇದುವರೆಗೆ ಮಾಡಿದ್ವಿ, ಇನ್ನೂ ಕೂಡ ಮುಂದುವರಿಸ್ತೇವೆ. ತಮ್ಮ ಕರೆಗಾಗಿ ಅನಂತ ಧನ್ಯವಾದಗಳು. ಅವರು ಹೇಳಿದ ಪ್ರಾಮಾಣಿಕ ಅಭಿಪ್ರಾಯ ಇದೆ, ದಲಿತರು ನಾವು ಇವತ್ತು ಮಾಡಂತ ಒಂದು ಕೆಲಸದಿಂದ ಈ ದೇಶದಲ್ಲಿ ಜಾತಿ ಪದ್ಧತಿ ಹೋಗುತ್ತೆ ಅನ್ನೋದು ಬಹಳ ಸುಳ್ಳು. ಅದು ಯಾರು ಹೇಳಿಲ್ಲ, ನಾವಂತ ಡಿಕ್ಲೇರ್ ಮಾಡಿಲ್ಲ ನಿಜವಾಗಿ. ಯಾಕಂದ್ರೆ ಒಂದು ಹೆಜ್ಜೆ ಬಗ್ಗೆ ಒಂದು ಮಾತಾಡಿದ್ರಿ, ಬಹುಶಃ ಉಡುಪಿ ಚಲೋ ನಡೆಸಿದ್ದು ಕೂಡ ಇದೇ ವಿಷಯದ ಇಟ್ಟುಕೊಂಡು ಇದರ ಕನ್ನಡಕ್ಕೂ ಮತ್ತು ಉಡುಪಿ ಚಲೋಗೂ ಏನು ವ್ಯತ್ಯಾಸ ಪಾಯಿಂಟ್ ಬಂದಿದ್ದೀರಾ? ಅದನ್ನು ಹೇಳಿಕೊಟ್ಟಿದ್ದೀನಿ. ಉಡುಪಿ ಚಲೋ ಇಟ್ಟಿದ್ದು ಅದರ ಸ್ಪಷ್ಟವಾಗಿದೆ, ಅದರಲ್ಲಿ ಆಹಾರ ನಮ್ಮ ಹಕ್ಕು ಮತ್ತು ಭೂಮಿ ನಮ್ಮ ಹಕ್ಕು ಅಂತ ಕರೆಕ್ಟ್ ವಿಚಾರ ಇದೆ ಅದು. ಭೂಮಿ ನಮ್ಮ ಹಕ್ಕು ಅನ್ನೋದಕ್ಕೆ ಯಾರು ವಿರೋಧವೂ ಇಲ್ಲ, ಆಹಾರ ನಮ್ಮ ಹಕ್ಕು ಅನ್ನೋದಕ್ಕೆ ಕಾನೂನಲ್ಲಿ ಅವಕಾಶ ಇದ್ರೆ ಅದಕ್ಕೂ ತಪ್ಪಿಲ್ಲ. ಆದರೆ ನಾನು ಹೇಳಿಕೊಟ್ಟಿರೋದು ಉಡುಪಿ ಚಲೋದ ಆಹಾರ ನಮ್ಮ ಹಕ್ಕು ಭೂಮಿ ನಮ್ಮ ಹಕ್ಕುಲಿ ಪೇಜಾವರ ಸ್ವಾಮೀಜಿಗಳ ಮೇಲೆ ಯಾಕೆ ಗುಂಡಾರಿಸ್ತಾರೆ ಇವರು, ಉಡುಪಿ ಮಠದ ಮೇಲೆ ಯಾಕೆ ಗುಂಡಾರಿಸ್ತಾರೆ, ಮುತ್ತಿಗೆ ಮಾಡ್ತೀವಿ ಅನ್ನೋ ಮಾತುಗಳನ್ನ ಯಾಕೆ ಆಡಬೇಕಾಗಿತ್ತು? ಚಕ್ರವರ್ತಿ ಸೂಲಿಬೆಲೆ ಒಬ್ಬ ಕ್ರಿಮಿ, ಚಕ್ರವರ್ತಿ ಸೂಲಿಬೆಲೆ ಯುವ ಬ್ರಿಗೇಡ್ ಮತ್ತು ತಂಡದವರು, ಇವರು ಏನು ಏನು ಹೇಳ್ತಾರೆ ಅವರು ಅವಿವೇಕಿಗಳು, ಈ ಮಾತುಗಳೆಲ್ಲ ಯಾಕೆ ಬರುತ್ತೆ? ಬಿಕಾಸ್ ಯುವ ಬ್ರಿಗೇಡ್ ದಲಿತರಿಗೆ ಮತ್ತು ಹಿಂದುಳಿದ ವ್ಯಕ್ತಿಗಳು ಅಥವಾ ಬಡವರು ಅಂತ ಯಾರು ಹೇಳ್ತಾರೋ ಇವರಿಗೆ ಸರಿಯಾದ ಡೈರೆಕ್ಷನ್ ತೋರ್ತಾ ಇದೆ. ಏನು ಡೈರೆಕ್ಷನ್ನು? ದಲಿತ ಮಕ್ಕಳಿಗೆ ಫಸ್ಟು ಅವ್ರಿಗೆ ಎಜುಕೇಷನ್ ಬೇಕು, ಅವ್ರಿಗೆ ಉದ್ಯೋಗ ಬೇಕು, ಆರ್ಥಿಕವಾಗಿ ಅವ್ರು ಸರಿ ಸಮಾನರಾದಾಗ ಎಲ್ಲರೂ ರೆಸ್ಪೆಕ್ಟ್ ಕೊಡಬೇಕು ಅವರಿಗೆ. ಇದನ್ನು ಮಾಡೋಕ್ಕೆ ಬಿಟ್ಬಿಟ್ರೆ ವೋಟ್ ಬ್ಯಾಂಕ್ ಹೋಗುತ್ತೆ. ಹೀಗಾಗಿ ಯುವ ಬ್ರಿಗೇಡ್ನ ಹೆಂಗಾದ್ರೂ ಮಾಡಿ ದಲಿತ ವಿರೋಧಿಂತ ಪ್ರೊಜೆಕ್ಟ್ ಮಾಡಬೇಕು, ಅವ್ರನ್ನ ಸಮಾಜದ ಮುಖ್ಯವಾಹಿನಿ ದೂರ ಇಡಬೇಕು ಅನ್ನೋ ಪ್ರಯತ್ನಗಳು ನಡೆದವು. ಉಡುಪಿ ಚಲೋದ ಮುಂದುವರಿದ ಭಾಗ, ಬಟ್ ಅದು ಫೇಲ್ ಆಯಿತು. ಯುವ ಬ್ರಿಗೇಡ್ ಇವತ್ತು ದಲಿತರನ್ನೇ ಕರ್ಕೊಂಡು ಹೋಗಿ, ನಾವೆಲ್ಲ ದಲಿತರೇ, ನಾವೆಲ್ಲ ದಲಿತರ ಹೋಗಿದ್ದೀವಿ ಅಲ್ಲಿಗೆ, ದಲಿತರಾಗಿದ್ಕೊಂಡು ನಾವು ಅಲ್ಲಿ ಕ್ಲೀನ್ ಮಾಡಿದ್ದೀವಿ. ಉಡುಪಿ ಮಠ ಅದನ್ನು ಒಪ್ಕೊಂಡಿದೆ, ನಮಗೆ ಸ್ವಾಮೀಜಿಗಳ ಮಂತ್ರಾಕ್ಷತೆ ಕೈಯಾರೆ ಕೊಟ್ಟಿದ್ದಾರೆ. ಸ್ವಾಮೀಜಿಗಳು ನಮಗೆ ಊಟ ಬಡಿಸಿದ್ದನ್ನು ಅವರೇ ಕಂಡ ನೋಡಿದ್ದಾರೆ. ಸಹಪಂಕ್ತಿ ಭೋಜನ ಮಾಡಿದ್ದು, ನಮ್ಮಲ್ಲಿ ಬ್ರಾಹ್ಮಣರಿದ್ದರು, ನಮ್ಮಲ್ಲಿ ಲಿಂಗಾಯತರಿದ್ದರು, ನಮ್ಮಲ್ಲಿ ಕುರುಬರಿದ್ದರು, ನಮ್ಮಲ್ಲಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಬಂಧುಗಳು ಜೈನ ಬಂಧುಗಳು ಜೊತೆ ಓದ್ತಿದ್ರು. ಸೊ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ದೀವಿ, ಸಹಪಂಕ್ತಿ ಭೋಜನ ಸಹ ಇದೆಲ್ಲ. ಅಂದರೆ ಏನು ಹೇಳಿಕೊಟ್ಟಿರೋದು ಅಂತ ಹೇಳಿದ್ರೆ, ಸಮಾಜದಲ್ಲಿ ಒಂದು ಕ್ರಾಂತಿ ಶುರುವಾಗಿದೆ ಅಂತ ಹೇಳಿದ್ರೆ, ಶುರುವಾಗಿದ್ದನ್ನಾದರೂ ಸ್ವೀಕರಿಸಿ. 2 ವರ್ಷದ ಹಿಂದೆ ಹುಟ್ಟಿದಂಥ ಒಂದು ಯುವ ಬ್ರಿಗೇಡ್ ಇಷ್ಟು ಕ್ರಾಂತಿ ಮಾಡಬಹುದಾದರೆ, 60 ವರ್ಷದಿಂದ ಭಾರತದಲ್ಲಿರುವಂಥ ಈ ಎಡಕಪಂಥೀಯ ಕಮ್ಯುನಿಸ್ಟ್ ಚಿಂತನೆಗಳ ಪಕ್ಷಗಳಾಗಲಿ ಇವರೆಲ್ಲ ಮಾತಾಡ್ತಾರಲ್ಲ ಟಿ ವಿ ಮುಂದೆ ಕೂತ್ಕೊಂಡು, ಬರೀ ಏನು ಎಸಿ ರೂಮ್ಗಳಲ್ಲಿ ಕೂತ್ಕೊಂಡು ಬಂದು ಅವಾಗ ಅವ್ರು ಕಮೆಂಟ್ ಮಾಡ್ತಾರಲ್ಲ ಗೆಸ್ಟ್ಗಳಾಗಿ ಬಂದು, ಇವರುಗಳು ಒಂದಿನ ದಲಿತರ ಕಾಲೋನಿಗೆ ಹೋಗೋಬ್ರು ಕಷ್ಟ ಕೇಳೋ ಉದಾಹರಣೆಗಳಿಲ್ಲ. ದಲಿತರ ನೋವು ಇವರಿಗೆ ಕಥಾ ವಸ್ತು, ಇವರು ಅದ್ರ ಮೇಲೆ ಕವನ ಬರೀತಾರೆ, ಕಥೆ ಬರೀತಾರೆ, ಫಿಲ್ಮ್ ತೆಗಿತಾರೆ, ಪ್ರಶಸ್ತಿಗಳು ತಗೊಳ್ತಾರೆ. ಅಲ್ಲ, ಅವರ ವಾದ ಸಹ ಇದೇ ಇರ್ತಕ್ಕಂಥ, ನಾವು ದಲಿತರ ಪರವಾಗಿ ಹೋರಾಟವನ್ನ ಏನು ಹೋರಾಟ ಮಾಡಿದ್ರೆ ಅದನ್ನ ಕೇಳ್ತಾ ಇದ್ದೀನಿ. 60 ವರ್ಷ ಸರ್ ನಾನು ಹೇಳಿಕೊಟ್ಟಿದ್ದು, 60 ವರ್ಷದಿಂದ ಈ ಥರದ ಪರಿವರ್ತನೆ ತರಕ್ಕೆ ಆಗಲಿಲ್ಲ. ಅವ್ರ ಕೈಲಿ ಉಡುಪಿ ಮಠದಲ್ಲಿ ಕೂತ್ಕೊಂಡು ನಾನು ನೀವು ಎಲ್ಲ ಜಾತಿಯವರು ಸಮಾನವಾಗಿ ಕೂತ್ಕೊಂಡು ಊಟ ಮಾಡ್ತಿದ್ದೀವಿ, ಇವತ್ತು ಸಮಾನವಾಗಿ ಮಾತನಾಡ್ತಾ ಇದ್ದೀವಿ, ಸಮಾನ ನಾವು ಜಾತಿಯನ್ನ ನೀಗಲಾಡಿಸಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಕನಕನ ಹೆಸರಿಟ್ಕೊಂಡು ಇವತ್ತು ನಡೆ ಮಾಡಿದೀವಲ್ಲ. 60 ವರ್ಷದಿಂದ ಇವ್ರ ಕೈಲಿ ಯಾಕಾಗಲಿಲ್ಲ ಅಂತ ಹೇಳಿದ್ರೆ, ಇವರೆಲ್ಲ ಕಾರ್ಯಕ್ರಮಗಳಲ್ಲೂ ಪೇಜಾವರ ಶ್ರೀಗಳ ಮೇಲೆ ಗುಂಡಾರಿಸ್ತಾರೆ, ಹಿಂದೂ ಸಮಾಜದ ಮೇಲೆ ಗುಂಡಾರಿಸ್ತಾರೆ, ಬ್ರಾಹ್ಮಣರ ಮೇಲೆ ಗುಂಡಾರಿಸ್ತಾರೆ, ದಲಿತರನ್ನ ಬ್ರಾಹ್ಮಣರ ಕನಕನಡೆ ಅನ್ನುವುದು ಆ ಗುಂಡನ ಏನು ಹಾರಿಸಿದ್ರು ಅವರಿಗೆ ಉತ್ತರವ. ನಮ್ಮ ನಿಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ, ಅದಕ್ಕಿಂತ ಮೊದಲಿಗೆ ಒಂದು ಪುಟ್ಟದೊಂದು ವಿರಾಮ. ಹಲೋ, ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರ ವಿರಾಮದ ನಂತರ ಸ್ವಾಭಿಮಾನದ ಕನಕನಡೆ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನೇರವಾಗಿ ಚರ್ಚೆಗೆ ಹೋಗ್ತೇನೆ. ಇನ್ನೊಬ್ಬ ಕಾಲರ್ ನಮ್ಮೊಂದಿಗೆ ರೆಡಿ ಇದ್ದಾರೆ, ಅವ್ರನ್ನ ಮಾತಾಡಿಸಿದ ನಂತರ ನಾನು ಆಗೋ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ನಿಮ್ಮಲ್ಲಿ, ಇದು ಅವರಿಗೆ ಉತ್ತರವೇ? ಯಾಕಂತ ಹೇಳಿದ್ರೆ ನೀವು ಕೂಡ ದಲಿತ ದಮನಿತರ ಬಗ್ಗೆ ಮಾತಾಡ್ತಾ ಇದ್ರಿ. ಸೊ ಈ ಉತ್ತರವನ್ನು ಪಡಿತೇನೆ. ಅದಕ್ಕಿಂತ ಮೊದಲಿಗೆ ಹಲೋ 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 ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ, ಎಲ್ಲಿಂದ? ಸರ್, ನಾನು ಮುಕ್ತಾ ಅನ್ಬಿಟ್ಟು, ಹಾ, ತುಮಕೂರವರು. ಬಟ್ ಇವತ್ತು ಉಡುಪಿಗೆ ಬಂದಿದ್ವಿ. ಇದು ಇಲ್ಲಿ ಕನಕನಡೆ ಅಂತ ಇವರು ಯುವ ಬ್ರಿಗೇಡ್ ಅವರು ಮಾಡಿದ್ರಲ್ಲ ಸರ್ ಪ್ರೋಗ್ರಾಮ್, ಅದ್ರ ಬಗ್ಗೆ ನಿಮ್ಗೆ ಹೇಳೋಣ ಅಂತ ಫೋನ್ ಮಾಡಿದೆ. ಖಂಡಿತ, ಇದ್ರ ಬಗ್ಗೆ ನಿತ್ಯಾನಂದ ವಿವೇಕ ವಂಶಿ ಅವರು ಕೂಡ ನಮ್ಮೊಂದಿಗಿದ್ದಾರೆ, ನಿಮ್ಮ ಅನಿಸಿಕೆಯನ್ನ ಹಂಚ್ಕೊಳ್ಳಿ. ಹೇಳಿಮ್ಮ, ನಮಸ್ತೆ.
ನಮಸ್ತೆ ಹೇಳಿ. ಹಲೋ ಹೇಳಿ ಮಾ. ಹೇಳಿ. ನಮಸ್ತೆ. ನಮಸ್ತೆ ಹೇಳಿ ಮಾ. ನಾನು ಮುಕ್ತಾ ಅಂದ್ಬಿಟ್ಟು ತುಮಕೂರವರು. ಬಟ್ ಇವತ್ತು ಉಡುಪಿಗೆ ನಾವು ದೇವಸ್ಥಾನಕ್ಕೋಸ್ಕರ ಬಂದಿದ್ವಿ. ಅದೇ ಸರ್, ನೀವು ಮಾಡಿದ್ದು ಇದು ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಾಯ್ತು ಸರ್. ಥ್ಯಾಂಕ್ ಯು. ಈ ತರದ ಒಂದು ಪ್ರೋಗ್ರಾಮಿನ ಅವಶ್ಯಕತೆ ಇತ್ತು. ಬಟ್ ಇಷ್ಟು ಚೆನ್ನಾಗಿ ಈ ತರ ಎಲ್ಲ ನೀವೆಲ್ಲ ಕಾರ್ಯಕ್ರಮ ಮಾಡ್ತೀರಾ ಅಂತ ನಮ್ಗೆಲ್ಲ ಗೊತ್ತಿದ್ದಿಲ್ಲ. ಎಲ್ಲೋ ಕೇಳಿದ್ವಿ ಯುವ ಬ್ರಿಗೇಡ್ ಈ ತರ ಎಲ್ಲ ಮಾಡತ್ತೆ ಅಂತೆಲ್ಲ. ಆದ್ರೆ ನಾವು ಕಣ್ಣಾರೆ ಈ ಸರಿ ನೋಡಿದ್ದಂಗ ಆಯ್ತು. ನಾವು ಒಂಚೂರು ನಮ್ ಕೈಲಾಗಿದ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯ್ತು ಸರ್. ಯಾವ ಯಾವ ಭಾಗದಲ್ಲಿ ಮಾಡಿದ್ರಮ್ಮ ನೀವು? ನಾವು ಅಲ್ಲಿ ಇದು ಹೊರಾಂಗಣ ಇತ್ತಲ್ಲ ಸರ್, ಪಾರ್ಕಿಂಗ್ ಏರಿಯಾ, ಹೇಳಿ, ಆ ಕಡೆ ಮಾಡಿದ್ವಿ ಸರ್ ನಿಮ್ ಜೊತೆಗೆ. ತುಂಬಾ ಖುಷಿ ಆಯ್ತು. ಅಲ್ಲಿ ಎಲ್ಲ ಅಲ್ಲಮ್ಮ, ನಾನು ನೀವು ಬಂದಿದ್ದೀರಾ ಅಂತ ಹೇಳೋದಕ್ಕೋಸ್ಕರ ಕೇಳ್ತಿದ್ದೀನಿ ಅಂತ ಫೋನ್ ಮಾಡಿದ್ವಿ ಸರ್. ಅಲ್ಲ, ನೀವು ಬಂದಿದ್ದೀರಾ ಅಂತ ಹೇಳಿದಕ್ಕೋಸ್ಕರ ಕೇಳ್ತಿದ್ದೀನಿ. ಅಲ್ಲಿ ಸುಮ್ನೆ ಕೇಳ್ತೀನಿ, ನನಗೆ ಗೊತ್ತಿಲ್ಲ ನಿಮ್ಗೆ ಏನನ್ಸುತ್ತೋ, ಯಾವೆಲ್ಲ ಜಾತಿಯವರು ಇದ್ರಮ್ಮ ಅಲ್ಲಿ ಕ್ಲೀನ್ ಮಾಡೋಕೆ ನಿಮ್ ಜೊತೆ? ನನ್ಗೆ ಅನ್ಸ್ತಂಗೆ ಎಲ್ಲಾ ಜಾತಿಯವರು ಇದ್ರು ಸರ್. ಎಲ್ಲಾ ಜಾತಿಯವರು ಇದ್ರು ಇಲ್ಲಿ. ಆಮೇಲೆ ನಿಮ್ಮನ್ನೆಲ್ಲ ನೋಡಿದ್ರೆ ನೀವ್ ಈ ಜಾತಿ ಆ ಜಾತಿ ಅಂತ ಹೇಳ್ಬೇಕು ಅನ್ನೋ ತರ ಏನ್ ಇದ್ದಿಲ್ಲ. ಎಲ್ಲಾ ಜಾತಿಯವರು ಮಿಕ್ಸ್ಡ್ ಆಗಿ ಹೋಗಿದ್ದೀರಾ. ನಿಮ್ಮಲ್ಲಿ ಬ್ರಾಹ್ಮಣರು ಇದ್ರು ಅನ್ಸತ್ತೆ, ಎಲ್ಲಾ ತರದವರು, ಲಿಂಗಾಯತ್ರು, ಬ್ರಾಹ್ಮಣರು, ಆಮೇಲೆ ಎಲ್ಲಾ ತರದವರು ಇದಾರೆ ಅನ್ಸತ್ತೆ ಸರ್. ನಮ್ಗೆ ನೋಡಿದ ತಕ್ಷಣ ಅನ್ಸತ್ತೆ ಅಲ್ವಾ ಇವ್ರು ಇರ್ಬಹುದು ಅಂತ. ಆದ್ರೆ ಇಂಥವ್ರೇನ್ ಹೇಳಕ್ ಆಗೋದಿಲ್ಲ, ಆದ್ರೆ ಇರ್ಬಹುದು ಸರ್. ಎಲ್ಲಾ ಜಾತಿಯವರು ಇದ್ರು ನಾವು ನೋಡ್ದಂಗೆ. ಅಮ್ಮ, ತಾವು ತುಮಕೂರಿನವರು, ನಿಮ್ಮಲ್ಲಿ ನಾನು ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ. ಹೇಳಿ ಸರ್. ಸೊ ಉಡುಪಿಯ ಜನತೆ ನಿಮ್ಮ ಪ್ರಶ್ನೆಗೆ, ನಿಮ್ಮ ಉತ್ತರಕ್ಕಾಗಿ ಕಾಯ್ತಾ ಇದೆ. ಉಡುಪಿಯ ದೇವಸ್ಥಾನದಲ್ಲಿ ನಿಮ್ಗೆ ಪಂಕ್ತಿ ಭೇದ ಅಥವಾ ಬಡಿಸುವುದರಲ್ಲಿ ಯಾವ್ದಾದ್ರು ವ್ಯತ್ಯಾಸ ಅಥವಾ ಬ್ರಾಹ್ಮಣ ಅಥವಾ ಕೀಳು ಜಾತಿ ಅಥವಾ ಇನ್ನಾದ್ರೂ ತಾರತಮ್ಯ ನಿಮ್ಗೆ ಕಂಡು ಬಂದಿದ್ಯಾ? ಖಂಡಿತ ಇಲ್ಲ ಸರ್. ಅಲ್ಲಿ ಅಲ್ಲಿ ದರ್ಶನಕ್ಕಾಗ್ಲಿ ಊಟಕ್ಕಾಗ್ಲಿ ಯಾವತ್ತೂ ಅವ್ರು ಭೇದ ಮಾಡೂ ಇಲ್ಲ, ಮಾಡೋದು ಇಲ್ಲ. ಇವತ್ತು ಊಟ ಮಾಡಿದ್ರಿ ಅಮ್ಮ ಅಲ್ಲಿ? ಮಾಡಿದೀವಿ ಸರ್. ಹೇಗಾಯ್ತು, ಹೇಗನ್ನಿಸ್ತು ನಿಮ್ಗೆ? ಅಲ್ಲಿ ಎಷ್ಟೋ ಸಲ ನಾವು ಬರ್ತಾನೆ ಇರ್ತೀವಿ ಉಡುಪಿಗೆ, ಊಟ ಮಾಡದೆ ಹೋಗೋದೇ ಇಲ್ಲ ಸರ್. ನಾವು ಅಲ್ಲಿ ಪ್ರಸಾದ ಮಾಡದೆ ನಾವು ಆಚೆ ಹೋಗೋದೇ ಇಲ್ಲ. ಬೆಳಗ್ಗೆ ಬಂದು ಪ್ರಸಾದ ಮಾಡ್ಕೊಂಡೆ ನಾವು ಹೋಗೋದು. ಸರಿ, ನಿಮ್ಗೆ ಬಳಸುವುದೆಲ್ಲ ಸರಿಯಾಗಿ ಬಳಸಿದ್ರಾ ಅಥವಾ ಏನು ಎಸೆಯುವುದು ಅಥವಾ ಪ್ಲೇಟ್ ಅನ್ನ ನಿಮ್ಗೆ ಎಸೆಯುವುದು, ಅನ್ನ ಎಸೆಯುವುದು ಇಂಥದ್ದೇನಾದ್ರೂ ಆಯ್ತಾ? ಇಲ್ಲ, ಹಾಗೇನು ಅನ್ಸಿಲ್ಲ ಸರ್. ನಿಮ್ಗೆ ಪೂಜೆಯನ್ನ ನೋಡಿ ಅಲ್ಲಿರ್ತಕ್ಕಂತ ಬ್ರಾಹ್ಮಣ ವರ್ಗವನ್ನ ಅಥವಾ ಪುರೋಹಿತ ವರ್ಗವನ್ನ ಅಥವಾ ಈ ಹೊರಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಯುವ ಬ್ರಿಗೇಡ್ ಅನ್ನ ಈ ಒಂದು ಕೆಲಸಗಾರರನ್ನ ಇವ್ರನ್ನೆಲ್ಲ ನೋಡಿ ನಿಮ್ಗೆ ಏನ್ ಅನ್ನಿಸ್ತು? ಯಾಕಂದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬಂದಿದೆ. ಹೇಳಿ ಸರ್. ನಮ್ಮ ಉಡುಪಿಯಲ್ಲಿ ಇನ್ನೊಂದು ಪ್ರಶ್ನೆ ಎದ್ದಿದೆ. ಮೇಲ್ವರ್ಗದವರು ಒಳಗೆ ಕೆಲಸ ಮಾಡಿದ್ರು, ಕೆಳವರ್ಗದವರು ಹೊರಗೆ ಕೆಲಸ ಮಾಡಿದ್ರು ಅಂತ. ಸೊ ನೀವು ಇದನ್ನ ನೋಡಿದವರು, ನೀವು ಪ್ರತ್ಯಕ್ಷ ದರ್ಶಿಗಳು, ನಿಮ್ಮ ಉತ್ತರ ಬೇಕಾಗಿದೆ. ಹಾಗೇನು ಅನ್ಸ್ಲಿಲ್ಲ ಸರ್ ಹೊರಗೆ ಒಳಗೆ ಅಂತ. ಅವರು ಎಲ್ಲ ಗ್ರೂಪ್ ಗಳ್ ಮಾಡ್ಕೊಂಡಿದ್ರು ಅನ್ಸುತ್ತೆ, ಡಿವೈಡ್ ಮಾಡಿ ಎಲ್ಲಾರು ಎಲ್ಲಾ ಕಡೆನು ಕೆಲಸ ಮಾಡಿದ್ದಾರೆ. ತಮ್ಮ ಹೆಸರು? ಮುಕ್ತಾ ಅಂತ. ಮುಕ್ತಾ ಅಂತ. ನಿಮ್ಗೆ ಒಟ್ಟಾರೆಯಾಗಿ ಉಡುಪಿಯ ಆತಿಥ್ಯ ನಿಮ್ಗೆ ಇಷ್ಟ ಆಯ್ತಾ? ತುಂಬಾನೇ ಇಷ್ಟ ಆಯ್ತು ಸರ್, ತುಂಬಾ ಸಂತೋಷ ಆಯ್ತು, ಅದಕ್ಕೆ ನಿಮಗೆ ಕಾಲ್ ಮಾಡಿದ್ದು. ಧನ್ಯವಾದ. ಧನ್ಯವಾದ ಅಮ್ಮ ನಿಮ್ಮ ಈ ಒಂದು ಮಾಹಿತಿಗಾಗಿ, ನಿಮ್ಮ ಈ ಒಂದು ಕರೆಗಾಗಿ ಅನಂತ ಅನಂತ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಉಡುಪಿಗೆ ಬಂದು ಅವರಿಗೆ ಸಮಾಧಾನ ಆಯ್ತು, ತೃಪ್ತಿ ಆಯ್ತು ಮನಸ್ಸಿಗೆ, ಇಲ್ಲಿನ ಆತಿಥ್ಯ ಅವರಿಗೆ ಸಂತೃಪ್ತ ಆಯ್ತು ಅಂತ ಹೇಳಿದ್ರೆ ಖುಷಿ ಆಯ್ತು ಸರ್. ನಮ್ಗೆ ನನ್ಗೆ ಆಕ್ಚುಲಿ ನಾನ್ ತುಂಬಾ ಕೃಷ್ಣ ಭಕ್ತೆ. ಬರ್ತಾನೆ ಇರ್ತೀನಿ. ಖಂಡಿತ ಖಂಡಿತ, ನೀವು ಇನ್ನು ಮುಂದೆ ಕೂಡ ಇದೇ ರೀತಿಯಾಗಿ ನಮ್ಮ ಉಡುಪಿಗೆ ಬನ್ನಿ. ನಮ್ಮ ಉಡುಪಿಯಲ್ಲಿ ಖಂಡಿತವಾಗಿಯೂ ಕೂಡ ಉಡುಪಿಯ ಜನತೆ ಯಾವತ್ತಿಯೂ ಕೂಡ ನಿಮ್ಗೆ ಆತಿಥ್ಯದಲ್ಲಿ ಕಾಂಪ್ರಮೈಸ್ ಮಾಡುವುದಿಲ್ಲ. ನಾವು ನಿಜವಾಗಿ ಕೂಡ ನಿಮ್ಗೆ ನಿಜವಾದ ಆತಿಥ್ಯವನ್ನು ನೀಡ್ತೇವೆ. ದಯವಿಟ್ಟು ಇದೇ ರೀತಿಯಾಗಿ ಬರ್ತಾರೆ. ನಿಮ್ಮ ಕರೆಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು. ಸರಿ, ಇಲ್ಲಿ ಒಟ್ಟಾರೆಯಾಗಿ ಮಿಶ್ರ ಪ್ರತಿಕ್ರಿಯೆ ಬರ್ತಾ ಇದೆ. ಇಲ್ಲ ಸರ್, ಇದು ನಾನು ಹೇಳ್ತೀನಿ, ಅದನ್ನ ಹೇಳ್ಕೊಟ್ಟೆ. ಏನಾಗಿದೆ ಪ್ರಾಬ್ಲಮ್ ಸರ್, ಇವತ್ತು ಪ್ರೋಗ್ರಾಮ್ ಆದ ತಕ್ಷಣ ಯಾರು ಪ್ರೋಗ್ರಾಮ್ ಒಳಗಡೆ ಇದ್ರು ಅವ್ರಿಗೆ ಏನಾಗಿದೆ ಗೊತ್ತಾಗಿದೆ. ಯುವ ಬ್ರಿಗೇಡ್ ಕಾರ್ಯಕರ್ತಿರ್ಬೋದು, ಈ ಉಡುಪಿ ಮಠದ ಮೇಲೆ ಅಭಿಮಾನ ಇಟ್ಕೊಂಡ್ರು, ಉಡುಪಿಯ ಮೇಲೆ ಪ್ರೀತಿ ಇಟ್ಟರು, ಯಾರ್ಯಾರು ಬಂದಿದ್ರು ಅವರಿಗೆ ನೇರ ಸಿಕ್ಕೋಗಿದೆ, ಲೈವ್ ಸಿಕ್ಕೋಗಿದೆ, ಅವರೆಲ್ಲ ನೋಡ್ಬಿಟ್ಟಿದ್ದಾರೆ. ಬಟ್ ಯಾರು ಒಳಗಡೆ ಕೂತ್ಕೊಂಡು ಕುದೀತಾ ಇದ್ದಾರೋ ಕೆಲವೊಂದಷ್ಟು ಜನ, ಬೆರಳೆಣಿಕೆಷ್ಟು ಜನ, ಆ ಬೆರಳೆಣಿಕೆಷ್ಟು ಜನಕ್ಕೆ ಆ ಕುದಿಯನ್ನು ಹೊರಗಡೆ ಆಗ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ ತಕ್ಷಣ ದಬ ಯಾರು ಫೋನ್ ಮಾಡಿದ್ರು, ಇವರೆಲ್ಲ ಪ್ಲ್ಯಾಂಡ್ ಆಗಿ ಯೋಜನೆ ಮಾಡ್ಕೊಂಡು, ಎಲ್ಲರೂ ಅಂತಲ್ಲ ಕೆಲವರು, ನನ್ಗೆ ಗೊತ್ತಾಗ್ತು ನೋಡಿದ ತಕ್ಷಣ, ಅವ್ರು ಕುದಿಯನ್ನು ಹೊರಗಡೆ ತೋಡ್ಕೊಂಡ್ರು. ಇವಾಗ ಬರ್ತಿರೋದಲ್ಲ ಏನು ಅಂತ ಹೇಳಿದ್ರೆ, ಶಾಂತ ಮನಸ್ಸಿನಿಂದ ಇಲ್ಲಿಂದ ಉಡುಪಿಯಿಂದ ಆತಿಥ್ಯ ಸ್ವೀಕರಿಸಿ. ಅದಾದ್ಮೇಲೆ ನಾವು ಪರಿಗಣಿಸಬೇಕಾಗ್ತದೆ ಎಲ್ಲರೂ ಶಾಂತ ಮನಸ್ಥಿತಿ ಅವರ ಯಾವ ರೀತಿ ಅವರು ಅಂತ. ಇನ್ನೊರು ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ 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 ಹೇಳಿ.
ಸರ್ ಹೇಳಿ. ನಿತ್ಯಾನಂದರು ಅವರು ನಿಮ್ಮನ್ನ ಕೇಳಿಸ್ಕೊಳ್ತಾ ಇದ್ದಾರೆ. ನಾಗರಾಜ್ ಅವರೇ ಮಾತಾಡಿ. ಹಲೋ, ಹಾ ಹೇಳಿ ಹೇಳಿ, ಮಾತಾಡಿ. ನಿಮ್ಮ ಇವತ್ತು ಇವತ್ತಿನ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಿ? ಹಲೋ ಹಲೋ, ಬಹುಶಃ ಕರೆ ಸ್ಥಗಿತಗೊಳ್ತು ಅಂತ ಎಣಿಸ್ಕೊಳ್ತೇನೆ. ಒಟ್ಟಾರೆಯಾಗಿ ಇಲ್ಲಿ ಇರ್ತಕ್ಕಂಥ ದೊಡ್ಡ ಪ್ರಶ್ನೆ ಜಾತಿಯ ವಿಷಯ ಇಲ್ಲಿ ಯಾಕೆ? ಎಕ್ಸಾಕ್ಟ್ಲಿ, ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲರೂ ಕೂಡ ಭಾರತೀಯರು. ಇಲ್ಲಿ ಜಾತಿಯನ್ನ ವಿಷಯನ ಇಟ್ಕೊಂಡು ನಿಮ್ಮ ರಾಜಕೀಯ ಬದಿಗಿರ್ಲಿ ಸರ್, ನಿಮ್ಮ ರಾಜಕೀಯ ಬೇಕಾಗಿಲ್ಲ. ಈ ರಾಜಕೀಯವನ್ನ ಬದಿಗಿಟ್ಟು ನಾವು ಭಾರತೀಯರಂತ ಇಲ್ಲಿ ಯಾಕೆ ಪ್ರಯತ್ನ ಪಡಬಾರ್ದು? ಇದರಲ್ಲಿ ಯುವ ಬ್ರಿಗೇಡ್ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಡ್ತಾ ಇದೆ? ಇಲ್ಲಿ ಕೂಡ ಉತ್ತರ ಬೇಕಾಗಿದೆ. ಯಾಕಂತ ಹೇಳಿದ್ರೆ ನೀವು ಯುವ ಬ್ರಿಗೇಡ್ ಅನ್ನುವಂಥದ್ದು ದೇಶದ ಒಂದು ಸಂಕಲ್ಪವನ್ನ ಇಟ್ಟುಕೊಂಡು ಅಥವಾ ರಾಷ್ಟ್ರೀಯತೆಯ ಸಂಕಲ್ಪವನ್ನು ಇಟ್ಟುಕೊಂಡು ನೀವು ಹೋರಾಟವನ್ನ ಮಾಡ್ತೀರಾ. ಅದು ಹೋರಾಟ ಅಂದ್ರೆ ನಿಮಗೆ ಒಂದು ಚಳವಳಿಗಳನ್ನ ಮಾಡ್ತೀರಾ ಅಂತ ಏನ್ ಹೇಳಿದ್ರಿ. ಸೊ ಇವ ಬೆಳಿಗ್ಗೆಯಿಂದ ಕೇಳಿದಾಗ ನೀವೇ ಒಂದು ವರ್ಗಕ್ಕೆ ನೀವು ಸನ್ಮಾನವನ್ನ ಮಾಡಿದ್ರಿ ಅಂತ ಹೇಳ್ತೀರಾ, ಅಥವಾ ನೀವೇ ಯಾವುದೋ ಒಂದು ವರ್ಗಕ್ಕೆ ಸನ್ಮಾನವನ್ನ ಮಾಡಿದ್ರಿ ನೀಡಿದ್ವಿ ಅಂತ ಹೇಳ್ತೀರಾ? ನಾನು ಉತ್ತರ ಒಂದು, ಇವತ್ತಿಂದು ಸ್ವಚ್ಛತಾ ಕಾರ್ಯಕ್ರಮ ಆಗೋದ್ರಿಂದ ಸ್ವಚ್ಛತೆ ಕುರಿತಂತೆ ಯಾರು ಕೆಲಸ ಮಾಡಿದ್ರು ಅವ್ರಿಗೆ ಸನ್ಮಾನ ಮಾಡಿದ್ವಿ. ನಾವು ಪೊಲೀಸರು ಕುರಿತಂತೆ ಕಾರ್ಯಕ್ರಮ ಮಾಡಿದೀವಿ, ಪೊಲೀಸರು ಸನ್ಮಾನ ಮಾಡ್ತೀವಿ. ರಕ್ಷಣೆ ಕುರಿತಂತೆ ಮಾಡಿದಾಗ ನಾವು ಯೋಧರು ಕುರಿತಂತೆ ಕಾರ್ಯಕ್ರಮ ಮಾಡ್ತೀವಿ, ಯೋಧರಿಗೆ ಸನ್ಮಾನ ಮಾಡ್ತೀವಿ. ಬ್ಯಾಂಕ್ ಕುರಿತಂತೆ ಕೆಲಸ ಮಾಡಿದಾಗ ಬ್ಯಾಂಕ್ ಉದ್ಯೋಗಿಗಳು ಸನ್ಮಾನ ಮಾಡ್ತೀವಿ. ಅದು ಜಾತಿ ಪ್ರಶ್ನೆ ಬರೋದೇ ಇಲ್ಲ. ಎರಡನೇದು, ಯುವ ಬ್ರಿಗೇಡ್ ಈ ಜಾತಿ ಕೆಲಸಕ್ಕೆ ಯಾಕೆ ಅಂಟುಕೊಳ್ತು ಇವತ್ತು ಅಂತ ನಾನು ಅದಕ್ಕೆ ಹೇಳಿಕೊಡ್ತೀನಿ ಉತ್ತರನ. ಯುವ ಬ್ರಿಗೇಡ್ ಇದಕ್ಕೆ ತಗಲಾಕೊಂಡಿದ್ದಲ್ಲ, ಅವಶ್ಯಪೂರ್ವಕವಾಗಿ ಪ್ರಯತ್ನಪೂರ್ವಕವಾಗಿ ಎಳ್ಕೊಂಡು ಬಂದು ಎಳ್ಕೊಂಡು ಬಂದು ಕೂರಿಸಿದ್ದು. ಇವತ್ತು ಚಕ್ರವರ್ತಿ ಸುಲಿವೆ ಅವರ ಸ್ಪೀಚನ್ನು ನೀವು ಕೇಳಿದರೆ ನಿಮ್ಗೆ ಖಂಡಿತ ಗೊತ್ತಿರ್ತದೆ. ಅವರ ವೇದಿಕೆ ಮೇಲೆ ಗದ್ಗದಿತರಾದ್ರು, ಭಾವುಕರಾದ್ರು, ನಾನು ಕಣ್ಣೀರೇ ಹಾಕ್ಬಿಟ್ಟೆ, ನನ್ನ ಕೈ ತಡ್ಕೊಳಿಕ್ ಆಗಲಿಲ್ಲ. ಅವ್ರು ಹೇಳಿದ್ರು ಯುವ ಬ್ರಿಗೇಡ್ ಶುರುವಾಗಿ 2 ವರ್ಷ ಆಯಿತು, ಇವತ್ತಿನವರೆಗೂ ಒಬ್ಬ ಕಾರ್ಯಕರ್ತನ ಜಾತಿ ಯಾವುದು ಅಂತ ನಾನು ಕಮಿಟ್ ಮಾಡಿಬಿಡ್ತಿದ್ದೀನಿ. ಯಾವ ಕಾರ್ಯಕರ್ತನ ಜಾತಿ ಯಾರಿಗೂ ಗೊತ್ತಿರಲಿಲ್ಲ. ಈ ಕಾರಣದಿಂದ ಇವತ್ತು ಕಾರ್ಯಕರ್ತರ ಜಾತಿ ನಾನು ಈ ಜಾತಿ ನಾನು ಈ ಜಾತಿ ಅಂತ ಹೇಳ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡ್ತು ಅಂತ ನನಗೆ ತಡ್ಕೊಳ್ಳಿಕ್ ಆಗಲಿಲ್ಲ. ನಾನು ದಲಿತ, ನಾನು ಬ್ರಾಹ್ಮಣ, ನಾನು ಈ ಜಾತಿಯೋ ನಾನು ಆ ಜಾತಿಯೋ ಅಂತ ಯುವ ಬ್ರಿಗೇಡ್ ಕಾರ್ಯಕರ್ತ ಒಂದಿನ ಹೇಳ್ಕೊಂಡಿರಲಿಲ್ಲ. ಇವತ್ತು ಅನಿವಾರ್ಯವಾಗಿ ನಮ್ಮನ್ನ ದಲಿತ ವಿರೋಧಿ ಅಂತ ಬಿಂಬಿಸ್ಲಿಕ್ಕೆ ಟ್ರೈ ಮಾಡಿದ್ರಲ್ಲ, ಅವಾಗ ನಮ್ಮಲ್ಲಿರುವಂತ ದಲಿತ ಕಾರ್ಯಕರ್ತರು ನಾವು ಹೇಳ್ಕೊಳ್ಬೇಕಾಯ್ತು. ತಂದಿದ್ದು ರಾಜಕೀಯ, ಈ ರಾಜಕೀಯ ನೀವು ಹೇಳದಂಗೆ ಮಾಡಬಾರ್ದು, ಬಹಳ ಕೆಟ್ಟದ್ದು. ಹಲೋ ಹಲೋ, ಎಲ್ಲಿಂದ ಕಾಲ್ ಮಾಡ್ತಿದ್ದಾರೆ, ಯಾರು ಕಾಲ್ ಮಾಡ್ತಾ ಇದ್ದಾರೆ ಸರ್? ಸರ್ ವಾಮನ್ ಅಂದ್ಬಿಟ್ಟು. ಹೇಳಿ. ಬ್ರಹ್ಮಾವರದ ಹತ್ರ ಒಳಗೆ ಆರೂರ್ ಅಂತ. ಸರ್ ಇವತ್ತು ನಾವು ಉಡುಪಿಗೆ ಬಂದಿದ್ವಿ. ಈಗ ಬಂದು ಅಂದ್ರೆ ನಾನು ಯೋಗ ಬ್ರಿಗೇಡ್ ನ ಕಾರ್ಯಕರ್ತನಲ್ಲ, ಯಾರು ಅಲ್ಲ. ನಾನು ಉಡುಪಿಗೆ ಬಂದ್ಬಿಟ್ಟು ನಾವು ಅಲ್ಲಿ ಕೆರೆ ಹತ್ರ ಕ್ಲೀನ್ ಮಾಡ್ತಿದ್ವಿ. ನೀವು ಮಾಡಿದ್ರಿ ಕ್ಲೀನ್? ಹೌದು, ಕೆರೆಯಲ್ಲಿ ಕ್ಲೀನ್ ಮಾಡಿ ಚಕ್ರವರ್ತಿ ಅವ್ರ ಜೊತೆ ಫೋಟೋನು ತೆಕ್ಕೊಂಡಿದ್ವಿ. ಅವರಿಂದ ಅವರು ಖುಷಿ ಆಯ್ತು ಅಂತ ಹೇಳಿದ್ರು ಚಕ್ರವರ್ತಿ ಅವರು. ಸರ್ ನಾನು ನಿಮ್ಗೆ ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ನೀವು ಯಾಕೆ ಕ್ಲೀನ್ ಮಾಡಿದ್ರಿ? ಇದು ಕನಕನಡೆ, ಇದು ಯುವ ಬ್ರಿಗೇಡ್ ನವರದ್ದೇ ಅಂತ ಕೆಲವರು ಹೇಳ್ತಾ ಇದ್ದಾರೆ, ಅಲ್ಲಿ ನೀವ್ ಯಾಕೆ ಹೋಗಿ ಕ್ಲೀನ್ ಮಾಡಿದ್ರಿ ಅವರೊಟ್ಟಿಗೆ? ಯಾರೇ ಕ್ಲೀನ್ ಮಾಡ್ಲಿ, ನಮ್ಮ ಉಡುಪಿ ಸ್ವಚ್ಛ ಆಗುವಾಗ ನಾವು ಅವರೊಟ್ಟಿಗೆ ಸೇರಿ ಕೆಲಸ ಮಾಡಿದ್ವಿ. ಯಾರೇ ಸ್ವಚ್ಛ ಮಾಡ್ಲಿ, ನಮ್ಮಿಂದ ಆದ್ರೆ ಉಪಕಾರ ಮಾಡ್ಬೇಕು, ಇಲ್ಲದ್ರೆ ಅಪಕಾರ ಅಂತೂ ಮಾಡಬಾರ್ದಲ್ಲ. ಹಾಗಾಗಿ ನಾವು ಸ್ವಇಚ್ಛೆಯಿಂದ ಬಂದು ಕ್ಲೀನ್ ಮಾಡಿ ಹೋದ್ವಿ. ನಾವು ಮತ್ತೆ ನಮ್ಮ ಟೀಮ್ನವರು ಇದ್ರು, ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಅಲ್ಲಿ ನಾವು ಕೃಷ್ಣ ಮಠದ ಮಧ್ವ ಸರೋವರದಲ್ಲಿ ಕ್ಲೀನ್ ಮಾಡ್ತಿದ್ವಿ. ಒಟ್ಟಾರೆಯಾಗಿ ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ ಖುಷಿ ಆಯ್ತು ಸರ್, ಉಡುಪಿ ಕ್ಲೀನ್ ಆಯ್ತು, ಉಡುಪಿ ಹತ್ರ ಸ್ವಚ್ಛ ಮಾಡಿದ್ವಿ ನಾವು. ಖುಷಿ ಆಯ್ತು, ನಿಮ್ ಜೊತೆಗೆ ಸೇರಿ ನಾವು ಒಂದು ಅಳಿಲು ಸೇವೆ ತರ ಮಾಡಿದ್ವಿ. ಧನ್ಯವಾದಗಳು ಸರ್, ಧನ್ಯವಾದಗಳು, ನಿಮಗೆ ಕರೆಯಾಗಿ ಧನ್ಯವಾದಗಳು. ಅದೇ ಹೇಳಿದೆ, ಇಲ್ಲಿ ಮಿಶ್ರವಾದಂತ ಪ್ರತಿಕ್ರಿಯೆ ಬರ್ತಾ ಇದೆ. ಇಲ್ಲ ಸರ್, ನಾನು ಅದೇ ಮತ್ತೆ ಸ್ಪಷ್ಟಪಡಿಸಿ ಹೋಗ್ತೀನಿ, ಇದು ಕಾಮನ್ ಪೀಪಲ್ ಒಬ್ಬ ಯೋಚನೆ ಮಾಡುವಂತ ಕಾಮನ್ ಸೆನ್ಸ್ ಅಂದ್ರೆ ಕಾಮನ್ ಸೆನ್ಸ್. ಕಂಡವರು, ನೇರವಾಗಿ ನೋಡಿದವರು, ತಿಳಿದಿದವರು, ಪ್ರಾಜ್ಞರು, ವಿವೇಕವಂತರು ಎಲ್ಲರೂ. ಯಾರು ನೋಡಿಲ್ವೋ ಸುಮ್ಮನೆ ಕುತ್ಕೊಂಡು ಕಮೆಂಟ್ ಮಾಡ್ತಾರೋ, ಎರಡನೇದು ಯಾರು ಉದ್ದೇಶಪೂರ್ವಕವಾಗಿ ಇದನ್ನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಾರೋ, ಅಂತ ಚಿಂತಕರು ಬೆರಳೆಣಿಕೆ ಎಷ್ಟು ಜನ? ನಾಲ್ಕು, ನಾನು ಉಡುಪಿಲೆಲ್ಲ ಲೆಕ್ಕ ಹಾಕ್ಬಿಟ್ರೆ ಒಂದು 8 ಜನ ಸಿಗ್ಬೋದು ನಿಮಗೆ, 8 ಜನ ಸಿಗ್ಬೋದು, ಜಾಸ್ತಿ ಸಿಗ್ಲಿಕ್ಕಿಲ್ಲ. ಉಡುಪಿ ಎಲ್ಲ ಜನರು ವಿವೇಕವಂತರು, ಇಡೀ ರಾಜ್ಯಕ್ಕೆ ಉಡುಪಿಯ ಜನಗಳು ಎಜುಕೇಷನಲ್ಲಿ ಮುಂದೆ ಇದ್ದಾರೆ, ಉಡುಪಿಯ ಜನಗಳು ಹೋಟೆಲ್ ಬಿಸ್ನೆಸ್ಸಲ್ಲಿ ಮುಂದೆ ಇದ್ದಾರೆ, ಬ್ಯಾಂಕಲ್ಲಿ ಮುಂದೆ ಇದ್ದಾರೆ, ಯಾವುದ್ರಲ್ಲಿ ಮುಂದೆ ಇಲ್ಲ ಉಡುಪಿ ಜನಗಳು. ತಿಳುವಳಿಕೆ ಸರ್ ಗೊತ್ತಿರುತ್ತೆ ಯಾರು ಕೆಲಸ ಮಾಡ್ತಾರೆ. ರಾಜಕೀಯ ಟೋಟಲ್ ಒಂದು ಪಡಸಾಲಲ್ಲಿ ಕುತ್ಕೊಂಡು ಬರೆದಿಟ್ಬಿಡ್ತಾರೆ ಉಡುಪಿ ಜನಗಳು. ಕೆಲವರು ಯಾರೋ ಒಂದಷ್ಟು ಜನ ಬೆಳೆಣಿಕೆ ಹಂಗೆ ಹೇಳ್ತಾರೆ ಅಂತ ಹೇಳಿದ ಕಾರಣಕ್ಕೆ ಕಾಲರ್ ನಮ್ಮೊಂದಿಗಿದ್ದಾರೆ. ಹಲೋ 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 ಹಲೋ, ಕೇಳಿಸ್ತಾ ಇದೆ, ಹೇಳಿ. ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ, ಕೇಳಿಸ್ತಾ ಉಂಟಾ? ಕೇಳಿಸ್ತಾ ಇದೆ ಸರ್, ಹೇಳಿ ಹೇಳಿ. ಈಗ ಒಂದು ಸಂವಾದ ನಡೀತಾ ಇದೆ ಅಲ್ವಾ, ವಾಸ್ತವ ವಿಚಾರವನ್ನು ತಿರುಚಿ ನಿತ್ಯಾನಂದ ವಿವೇಕಾಂಶಿಯವರು ಮಾತಾಡ್ತಿದ್ದಾರೆ. ವಾಸ್ತವ ವಿಚಾರ ಏನು ತಮ್ಮಿಂದ ಬೇಕಾಗಿದೆ ನೋಡಿ, ಉಡುಪಿ ಚಲೋದಲ್ಲಿ ಕಾರ್ಯಕ್ರಮದಲ್ಲಿ ನಡೆದದ್ದು 9ನೇ ತಾರೀಕಿಗೆ,
ಒಂಬತ್ತನೇ ತಾರೀಕಿಗೆ ನಡೆದದ್ದು. ಏಳನೇ ತಾರೀಕಿಗೆ ಒಬ್ಬ ಅವಿವೇಕಿಯೊಬ್ಬ ಉಡುಪಿಯಲ್ಲಿ ಮಲಿನ ಆಗ್ತಾ ಇದೆ, ಉಡುಪಿಯ ಕಾರ್ಯಕ್ರಮದಿಂದಾಗಿ ಮಲಿನ ಆಗ್ತಾ ಇದೆ, ಅದರಿಂದಾಗಿ ಉಡುಪಿಯನ್ನು ನಾವು 23ನಿಗೆ ಸ್ವಚ್ಛ ಮಾಡ್ತೇವೆ ಅಂತ ಒಂದು ಕರೆ ಕೊಟ್ಟರಲ್ಲ ವಾಟ್ಸಪ್ ಅಲ್ಲಿ, ಈ ವಿಚಾರ ಅವರಿಗೆ ಬೇಕಿತ್ತ? ನಮ್ಮ ಕಾರ್ಯಕ್ರಮ ದಲಿತರು ಮಾಡಿದಂತ ಕಾರ್ಯಕ್ರಮ ಅವರಿಗೆ ಮಲಿನ ಆಗುದಾದರೆ ನಾವು ಹೆಚ್ಚದಷ್ಟೇ ಇಲ್ಲಿ ಬಂದದ್ದು ಅದೇ ವಿಚಾರ. ಜಿಗ್ನೇಶ್ ಮೇವಾನಿ ಅವರು ಎಲ್ಲಿಂದ ಬಂದವರು ಅಂತ ಕೇಳಿದ್ರು, ಯಾಕೆ ಭಾರತದಲ್ಲಿ ಅವರು ಇಲ್ಲೂ ಅವರು ಭಾರತದಲ್ಲಿ ಇದ್ದವ್ರು ಎಲ್ಲಿ ಹೋಗಿ ಬರ ಮೋದಿ ಎಲ್ಲಿ ಹೋಗಿ ಮಾತಾಡೋದಿಲ್ವಾ? ಮೋದಿ ಅಂತಾರಾಷ್ಟ್ರೀಯ ಮಾತಾಡೋದಿಲ್ವಾ? ಎಲ್ಲಿ ಯಾರಿಗೂ ಮಾತಾಡುವ ಹಕ್ಕು ಇದೆ? ಇವರು ಯಾರು ಮಾತಾಡುವರು? ಇವರು ಸರ್ ಎಲ್ಲಿಗೂ ಎಲ್ಲರಿಗೂ ಎಲ್ಲ ಹೋಗಿ ಮಾತಾಡುವ ಹಕ್ಕಿದೆ ಅಂದ್ರೆ ಇವರಿಗೂ ಮಾತಾಡುವ ಹಕ್ಕಿದೆ ಅಂತ ಆಯ್ತಲ್ಲ. ಅದೇ ಸುಳ್ಳನ್ನು ಮತ್ತೊಮ್ಮೆ ಹೇಳ್ತಾರೆ ಅಷ್ಟೇ, ಅವರ ಜೆರಾಕ್ಸ್ ಬರ್ತಿ ಅವರ ಟ್ರೈನಿಂಗ್ ಆದವರಲ್ವಾ? ಸೊ ಇವರ ಹಕ್ಕಿನಲ್ಲಿ ಇವ್ರು ಮಾತಾಡಿದ್ದಾರೆ ಅಂತ ನಿಮ್ಮ ಅರ್ಥ? ಅವರಿಂದ ಅವರಿಂದ ಉತ್ತರವನ್ನು ಪಡ್ಕೊಳ್ತೇನೆ ಸರ್, ದಯವಿಟ್ಟು ಕೇಳಿ. ಅವರಿಂದ ನಿಮ್ಮ ಈ ಒಂದು ಪ್ರಶ್ನೆಗೆ ನಿತ್ಯಾನಂದ ವಿವೇಕವಂಶ ಅವರು ಉತ್ತರವನ್ನ ನೀಡ್ಲಿಕ್ಕಿದ್ದಾರೆ ಸರ್. ತಮ್ಮ ಉತ್ತರ ಮಾಡಿದ್ರಿ, ಎಲ್ಲಿದ್ದ ನೀವು ಅವರ ಆಸ್ಪತ್ರೆ ಕಡಿಮೆ ಮಾಡಿದಿರಿ ಅದು ಸ್ಪಷ್ಟ ಹೇಳಿ. ಸುಮ್ಮನೆ ಸುಮ್ಮನೆ ನಾನೊಬ್ಬ ರಾಜ್ಯ ನಾಯಕ ಅಂತ ಹೇಳಿಕೊಂಡು ಇಲ್ಲಿ ಬಿತ್ತು ತಪ್ಪಿಸಲು ಬೇಡ. ಇಲ್ಲಿ ಪಂಕ್ತಿ ಭೇದದ ಬಗ್ಗೆ ಹೇಳಿರ್ಬೋದು ಅವರು, ಅದೇ ಅದು ಈಗ ಹೊಸ್ತಾಗಿ ಹೇಳುದಲ್ಲ, ಹಲವಾರು ವರ್ಷಗಳಿಂದ ಹಲವಾರು ಸಲ ಹೇಳಿದೆ. ಮಡೆಸ್ಥಾನದ ಬಗ್ಗೆ ಮಡೆಸ್ಥಾನದಲ್ಲಿ ಕೂಡ ಸುಬ್ರಹ್ಮಣ್ಯ ಹೇಳಿದ್ದೇವೆ, ಸಾಕಷ್ಟು ಹೇಳಿದೆ. ಇದೆಲ್ಲ ಮರೆಮಾಚಿ ಈಗ ಹೊಸ್ತಾಗಿ ಹುಟ್ಟಿದಲ್ಲ ಏನು, ಈ ಹಿಂದಿಲೂ ಇತ್ತು. ಆ ಭಾಷಣದಲ್ಲಿ ಅವರು ಹೇಳುವಾಗ ಅವರ ಉಡುಪಿಯ ವಿಚಾರ ಹೇಳಿದ್ದಾರೆ. ಆದ್ರೆ ನಮ್ಮ ಆಹಾರ ಆಯ್ಕೆ ಮತ್ತು ಭೂಮಿ ಹಕ್ಕು ಪ್ರಾಧಾನ್ಯ ಬದುದು, ಅದನ್ನು ಬಿಟ್ಟು ನೀವು ಮಠದವರು ಇಲ್ಲಿ ಪೇಜಾರ ಸ್ವಾಮಿಗಳು ಇದನ್ನು ಭಾವನಾತ್ಮಕ ವ್ಯಕ್ತಿಗೆ ಮಠಕ್ಕೆ ಮುತ್ತಿಗೆ ಹಾಕ್ತಾರೆ, ನಾವು ಘರ್ಷಣೆ ಮಾಡ್ತೇವೆ, ನಾವು ಲೂಟಿ ಮಾಡ್ತೇವೆ ಎಂಬ ಬಿಂಬಿಸಿಕೊಂಡು ಈ ತರ ನಾಟಕ ಮಾಡ್ತಿದ್ದಾರೆ. ಸರಿ ಸರ್, ನಿಮ್ಮ ಪ್ರಶ್ನೆಗಳಿಗಾಗಿ ಧನ್ಯವಾದಗಳು. ನಿಮ್ಮಿಂದ ನಿಮ್ಮ ಈ ಪ್ರಶ್ನೆಗೆ ವಿವೇಕವಂಶ ಅವರು ಉತ್ತರ ನೀಡ್ತಾರೆ. ದಯವಿಟ್ಟು ಕೇಳಿಸ್ಕೊಳ್ಳಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ಸರ್, ತಾವೇ ಮಾತಾಡ್ತಾ ಇರ್ತೀರಾ ಅಥವಾ ನಿಮಗೆ ಪ್ರಶ್ನೆಗೆ ಉತ್ತರ ಬೇಕಾಗಿದೆಯಾ? ನಿಮ್ಗೆ ಬೇಕಾದಾಗೆ ಮಾತಾಡ್ತಾ ಇದ್ರೆ ಅವರಿಂದ ಉತ್ತರವನ್ನು ನೀವು ಪಡೆದುಕೊಳ್ತಾ ಇದ್ರೆ ಇದು ಚರ್ಚೆ ಆಗುದಿಲ್ಲ, ತರ್ಕವಾಗ್ತದೆ. ದಯವಿಟ್ಟು ಸರ್ ನಿಮ್ಮ ಉತ್ತರ ಬೇಕಾಗಿದೆ. ಒಂದೇದು ಸರ್, ನಮ್ಗೆ ಬಹಳ ಖುಷಿ ಆಯ್ತು ನೀವು ತುಂಬಾ ತಿಳುವಳಿಕಸ್ತರು. ಮಾತಾಡೋಕ್ ಮೊದಲೇ ಒಬ್ಬ ವ್ಯಕ್ತಿನ ಅವಿವೇಕಿ ಅಂತ ಮಾತಾಡ್ತೀರಾ, ಬಹಳ ಖುಷಿ. ಒಂದೇದು. ಎರಡನೇದು, ನೀವು ಹೇಳಿದಂತಲೂ ತುಂಬ ಸುಳ್ಳುಗಳಿದೆ, ನಾನು ಅದನ್ನು ಹೇಳ್ತಾ ಹೋಗ್ತೀನಿ, ಅದನ್ನು ಸಮರ್ಥಿಸ್ಕೊಳ್ಳಿ ನೀವು. ಒಂದನೆಯದು, ದಲಿತರು ನಡೆದಾಡಿದ ನೆಲದಲ್ಲಿ ಕ್ಲೀನ್ ಮಾಡ್ತೀವಿ ಅಂತ ಮೊದಲನೇದು ಯಾರೂ ಎಲ್ಲೂ ಹೇಳಿಲ್ಲ. ಒಂದೇದು, ಅದನ್ನು ನೀವು ಸಮರ್ಥನೆ ಮಾಡಿದ್ದೆ, ನಾವಾಗಲೇ ಹೇಳಿದೆ ನಾನು ಸಾರ್ವಜನಿಕ ಜೀವನದ ನಿವೃತ್ತಿ ತಗೊಳ್ತೀನಿ. ಹಂಗಾದ್ರೆ ನೀವು ಪ್ರೂವ್ ಮಾಡಿದ್ರೆ, ನಾನು ಪ್ರೂವ್ ಮಾಡಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ನೀವು ನಮ್ಮ ಜೊತೆ ಕೆಲಸಕ್ಕೆ ಬರಬೇಕು, ಪರಕೆ ಹಿಡಿಬೇಕು ಸಮಾಜದ ಕೆಲಸಕ್ಕೆ. ಆಯ್ತಾ? ಎರಡನೇದು. ಮೂರನೇದು, ಚೆಕ್ ವಾಟ್ಸಪ್ನಲ್ಲಿ ಹಾಕಿದ್ದಾರೆ ಅಂತ ಹೇಳ್ತೀರಾ, ಬಹುಶಃ ನಿಮಗೆ ಸಾಮಾಜಿಕ ಜಾಲತಾಣಗಳ ಪರಿಜ್ಞಾನ ಇದ್ದಂಗಿಲ್ಲ. ಯಾಕೆಂದರೆ ವಾಟ್ಸಪ್ಪಲ್ಲಿ ಈ ಸಂದೇಶ ಬರಲಿಕ್ಕೆ ಸಾಧ್ಯ ಆಗಲ್ಲ, ಯಾಕಂತ ಹೇಳಿದ್ರೆ ಚಕ್ರವರ್ತಿ ಸುಲಭಿಲ್ಲರು ವಾಟ್ಸಪ್ಪನ್ನು ಯೂಸ್ ಮಾಡಲ್ಲ. ಚೆಕ್ ಮಾಡ್ಕೊಳ್ಳಿ, ನೀವು ಕೇಳ್ಕೊಳ್ಳಿ. ನೆಕ್ಸ್ಟು, ಅವ್ರು ಹಾಕಿದ್ದು ಫೇಸ್ಬುಕ್ನಲ್ಲಿ. ಆ್ಯಂಡ್ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಗೊತ್ತಾ ಇಲ್ಲ, ಗೊತ್ತಿಲ್ಲ ನನಗೆ, ವ್ಯತ್ಯಾಸ ಗೊತ್ತಿಲ್ಲ, ಹೇಳಿರ್ಬೋದು ಪಾಪ, ಯಾರು ನಿಮ್ಮ ಲೀಡ್ರ್ಗಳು ಹೇಳ್ಕೊಟ್ಟಿರ್ತಾರಲ್ಲ. ನೆಕ್ಸ್ಟು, ಮೂರನೇದು, ನೀವು ಹೇಳಿದಂಥ ಏನು ಜಿಗ್ನೇಶ್ ಮೇವಾನಿ ಎಲ್ಲಿಂದಲೋ ಬಂದು ಮಾತಾಡಿದ್ರು ಅಂತ ನಾನು ಹೇಳಿದ್ದಲ್ಲ, ಅದು ನಿಮ್ಮವ್ರು ಹೇಳ್ಕೊಂಡಿದ್ದು. ನೀವು ಉಡುಪಿಗೆ ಹೆಂಗೆ ಬಂದ್ರಿ ಅಂತ ಕೇಳ್ತಾರೆ ನಮ್ಮನ್ನ, ನಾನು ಕನ್ನಡ ಮಾತಾಡ್ತೀನಿ ಇಲ್ಲಿ ಕೂತ್ಕೊಂಡು, ಕನ್ನಡಿಗೊಂದೊಬ್ಬನ್ನ ಉಡುಪಿಗೆ ಹೆಂಗೆ ಬಂದ್ರಿ ಅಂತ ನೀವು ಕೇಳ್ತಾರೆ. ಸೊ ಅದು ನಿಮ್ಮ ಕಡೆಯವರೇ ಕೇಳ್ಕೊಂಡು ಪ್ರಶ್ನೆ ನೀವು ಉತ್ತರ ಕೊಟ್ಬಿಟ್ರಿ ಪಾಪ. ಸರಿ, ಅವ್ರಿಗೆ ಗೊತ್ತಾಗಿಲ್ಲ, ನಿಮ್ಮ ನಡುವೆ ಸಿಂಕ್ರನೈಸೇಷನ್ ಆಗಿಲ್ಲ, ಸೊ ನಿಮ್ಮ ಪ್ರಶ್ನೆಗೆ ನೀವು ಉತ್ತರ ಕೊಟ್ಕೊಂಡ್ರಿ. ಆ್ಯಂಡ್ ನೆಕ್ಸ್ಟು, ನೀವು ಪೂರ್ವಗ್ರಹ ಪೀಡಿತವಾಗಿ ಮಾತನಾಡ್ತಾ ಇದ್ದೀರಾ, ಯಾಕಂತ ಹೇಳಿದ್ರೆ ನೀವು ಕಾರ್ಯಕ್ರಮ ನೋಡಿಲ್ಲ, ಇವತ್ತು ಏನಾಗಿದೆ ಬಂದು ನೋಡಿಲ್ಲ ಅಲ್ಲಿ. ಇನ್ನು ನಿಮ್ಮ ಆರೋಪಗಳು ಏನಂತ ಚರ್ಚೆ ಪೂರ್ತಿ ನೋಡಿ ಅನಿಸ್ತಾ ಇರಲಿಲ್ಲ. ಅವ್ರು ಹೇಳಿದ್ರು ಉಡುಪಿಯಲ್ಲಿ, ನೀವು ಉಡುಪಿಯಲ್ಲಿ ನೀವು ಹೆಂಗ್ ಒಂದು ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ರಿ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ ಜಿಗ್ನೇಶ್ ಮೇವಾನಿ ಗುಜರಾತ್ ಇಂದ ಬಂದು ಹೆಂಗೆ ಗುಜರಾತ್ ಮಠದ ಮೇಲೆ ಮುತ್ತಿಗೆ ಆಗ್ತೀವಿ ಅಂತ ಹೇಳ್ತಾನೆ ಅಂತ. ಆ್ಯಂಡ್ ಇನ್ನೊಂದು ಪ್ರಶ್ನೆ ಕೇಳ್ಬೇಕು ನಿಮ್ಗೆ, ಇನ್ನೊಂದು ಪ್ರಶ್ನೆ ಕೇಳಬೇಕು. ನೀವು ಉಡುಪಿ ಚಲೋ, ಒಂದ್ ನಿಮಿಷ, ಉಡುಪಿ ಚಲೋ ನೀವು ಹೇಳಿದ ಕೇಳಿಸ್ಕೊಂಡಿದ್ದೀನಿ ಸರ್. ಸರ್, ನೀವು ಹೇಳಿದ ಕೇಳಿಸ್ಕೊಂಡಿದ್ದು ತುಂಬ ಕಾಮ್ ಆಗಿ ನೀವು ಕೇಳಿಸ್ಕೊಳ್ಳಿ. ಫ್ರಸ್ಟ್ರೇಷನ್ ಒಳಗಾಗ್ಬಿಡಿ ಪಾಪ, ಯಾಕೆ ಕನಕನ್ನಡ ಯಶಸ್ವಿ ಆಯಿತು ಅಂತ ಎಷ್ಟೊಂದು ನೋವು ಪಟ್ಕೊಳ್ತೀರಾ, ಕೇಳಿಸ್ಕೊಳ್ಳಿ. ನೀವು ಸಮಾರಂಭಕ್ಕೆ ಭಾಗವಹಿಸಿದ್ರಿ ಅಂತ ಹೇಳಿದ್ರಿ, ಉಡುಪಿ ಚಲೋ. ಉಡುಪಿ ಚಲೋ ಹಕ್ಕೊತ್ತಾಯದಲ್ಲಿ ಐದನೇ ಹಕ್ಕೊತ್ತಾಯ ಏನು ಅಂತ ಗೊತ್ತಾ ನಿಮ್ಗೆ? ಸರ್, ತಮ್ಮ ಉತ್ತರ ಬೇಕಾಗಿದೆ. ಐದನೇ ಹಕ್ಕೊತ್ತಾಯ, ಐದು ಹಕ್ಕೊತ್ತಾಯ ಮಾಡಿದ್ರು ಉಡುಪಿ ಚಲೋದಲ್ಲಿ, ನಾನು ಓದ್ಕೊಂಡಿದ್ದೀನಿ. ಐದನೇ ಹಕ್ಕೊತ್ತಾಯ ಏನ್ ಹೇಳಿ? ಐದನೇ ಹಕ್ಕೊತ್ತಾಯದಲ್ಲಿ ಇರ್ಬೋದು, ಅದು ಅಸಮಾನತೆ. ಇಲ್ಲ ಇಲ್ಲ ಇಲ್ಲ, ನೀವು ಕೇಳಿ ತಿಳ್ಕೊಂಡಿಲ್ಲ. ನೀವು, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಚೆಕ್ ಮಾಡಿ. ನಾಳೆ ಐದನೇ ಹಕ್ಕೊತ್ತಾಯ, ಐದನೇ ಹಕ್ಕೊತ್ತಾಯ, ಐದನೇ ಹಕ್ಕೊತ್ತಾಯ ಉಡುಪಿ ಮಠದ ಮೇಲೆ ಮುತ್ತಿಗೆ.
ಐದನೇ ಹಕ್ಕೊತ್ತಾಯ ನಿಮ್ಮ ಉಡುಪಿ ಚಲೋದು ಪೇಪರ್ ಕಟ್ಟಿಂಗ್ ತೋರಿಸ್ತೀನಿ ಕನ್ನಡ ಪ್ರಭಾ ಪೇಪರ್ ನಲ್ಲಿ ಐದನೇ ಹಕ್ಕೊತ್ತಾಯ ಉಡುಪಿ ಚಲೋ ಉಡುಪಿ ಉಡುಪಿ ಪೇಜಾವರ ಮಠದ ಮೇಲೆ ಮುತ್ತಿಗೆ ಅಂದ್ರೆ ನಿಮ್ಮ ಉಡುಪಿ ಚಲೋ ಅದ ಉದ್ದೇಶ ಮಠದ ಮೇಲೆ ಮುತ್ತಿಗೆ ಹಾಕುದ ನೀವು ದಲಿತರು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತೀರಾ ಪಾಪ ಅವರಿಗೆ ಹಕ್ಕು ಕೊಡಿಸ್ತೀವಿ ಅಂತ ಹೇಳ್ತೀರಾ ಭೂಮಿ ಕೇಳ್ರಿ ಸ್ವಾಮಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರ್ ಸರ್ ತಮ್ಮ ಕಡೆ ಪ್ರಶ್ನೆ ಭೂಮಿ ಕೊಡಿಸಿ ನಿಮ್ ಮಾಧ್ಯಮ ಸಲಹೆಗಾರರು ನಿಮ್ ಲೀಡರ್ ಸರ್ ತಮ್ಮ ಕಡೆ ಪ್ರಶ್ನೆ ಬೇಕಾಗಿದೆ ಉತ್ತರ ಕೊಡ್ಲಿ ಅವ್ರ ಐದನೇ ಹತ್ತಾಯ ಗೊತ್ತಿಲ್ಲ ಅವ್ರಿಗೆ ಉಡುಪಿ ಚಲೋ ಬಗ್ಗೆ ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಐದನೇ ಹೊತ್ತೊಕ್ಕ ಇರ್ತಕ್ಕಂಥದ್ದು ಅವ್ರೇನು ಐದನೇ ಪ್ರಶ್ನೆ ಆಗಿ ಅವರು ಆಗ್ರಹಿಸಿದ್ರು ನಾವು ಉಡುಪಿಯನ್ನ ಮುತ್ತಿಗೆಯನ್ನ ಹಾಕ್ತೇವೆ ಅಂತ ಅದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಅದಕ್ಕೆ ಯಾಕೆ ನೀವು ಪ್ರತಿಕ್ರಿಯಿಸ್ತಾ ಇಲ್ಲ ಅಂತ ಇಲ್ಲ ಯಾಕೆ ಪ್ರತಿಕ್ರಿಯಿಸುವುದಿಲ್ಲ ಉಡುಪಿಯಲ್ಲಿ ಮುತ್ತಿಗೆ ಇದೆ ಸರ್ ನಿಮ್ ನಿಮ್ ನಾಯಕ ನಿಮ್ ಲೀಡರ್ ಸರ್ ಜಿಗ್ನೇಶ್ ಮವಾನಿ ಪಾಪ ಗುಜರಾತ್ ಇಂದ ಫ್ಲೈಟ್ ಟಿಕೆಟ್ ಮಾಡಿಸ್ ಕರ್ಸಿದ್ದೀರಾ ಇಲ್ಲಿ ಪುಣ್ಯಾತ್ಮನ್ ಕೈ ನೀವು ಹಂಗೇಳಿಸಿದಿರಲ್ಲ ಮಠದ ಮೇಲೆ ಮುತ್ತಿಗೆ ಹಾಕ್ತೀವಿ ಅಂತ ಪಾಪ ಗುಜರಾತ್ ಇಂದ ಬಂದು ಇಲ್ಲಿ ಮುತ್ತಿಗೆ ಹಾಕ್ಬೇಕಾ ಅಲ್ಲ ಹೋಗ್ಲಿ ಸರ್ ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿ ಇರ್ತಕ್ಕಂತ ಫ್ಲೈಟ್ ವಿಷಯ ಅಲ್ಲ ಮಠಕ್ಕೆ ಮುತ್ತಿಗೆಯನ್ನ ಹಾಕ್ತೇನೆ ಅಂತ ಅವ್ರು ಏನ್ ಹೇಳಿದ್ರು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳ್ತಾರೆ ಸರ್ ವಿವೇಕ ವಂಶ ಅವ್ರ ಪ್ರಶ್ನೆ ದಲಿತರ ಉದ್ದಾರಕ್ಕೂ ಮಠದ ಮುತ್ತಿಗೆಗೂ ಏನ್ ಸಂಬಂಧ ನೀವು ಬ್ರಾಹ್ಮಣರಿಗೆ ಗುಂಡೋಡಿಸ್ಬೇಕು ಅಂತ ಮಾಡಿದೀರಾ ಅಥವಾ ದಲಿತರಿಗೆ ಗುಂಡೋಡಿಸ್ಬೇಕು ಅಂತ ಮಾಡಿದೀರಾ ಕಾನೂನು ಸುವ್ಯವಸ್ಥೆ ಕದಡಿ ನೀವು ಲೀಡರ್ಗಳಾಗಿ ಕೊಟ್ಟಿದ್ದೀರಾ ಸರ್ ಹೇಳಿ ಹೇಳಿ ನೀವ್ ಯಾರು ಕೇಳಲಿಕ್ಕೆ ಅಂತ ನೀವು ಪ್ರಶ್ನೆ ಹೇಳಿ ದಯವಿಟ್ಟು ಹೇಳಿ ದಯವಿಟ್ಟು ದಯವಿಟ್ಟು ವಿವೇಕ ವಂಶಿ ಅವರಲ್ಲಿ ಈ ಸಂದರ್ಭದಲ್ಲಿ ನನ್ನ ಉತ್ತರ ಅವ್ರಿಗೆ ನೀಡಬೇಕಾಗಿದೆ ಸರ್ ನೀವ್ ಯಾರು ಕೇಳಲಿಕ್ಕೆ ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಭಾರತೀಯರು ನೀ ಕೃಷ್ಣ ಮಠದ ಬಗ್ಗೆ ಮಾತಾಡ್ಲಿಕ್ಕೆ ನೀನ್ ಯಾರು ಅಥವಾ ನನ್ನ ಆಹಾರದ ಹಕ್ಕಿನ ಬಗ್ಗೆ ಗೋವನ್ನು ನಾನು ತಿಂತೇನೆ ನನ್ನ ಬಗ್ಗೆ ಮಾತಾಡ್ಲಿಕ್ಕೆ ನೀನ್ ಯಾರು ಅಂತ ಕೇಳ್ತಕ್ಕಂತಹ ಹಕ್ಕು ಯಾರಿಗೂ ಇಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಪ್ರಶ್ನೆಯನ್ನ ಕೇಳಲಿಕ್ಕೆ ನಿಮಗೆ ಎಷ್ಟು ಉತ್ತರ ಹಕ್ಕಿದೆಯೋ ಉತ್ತರವನ್ನು ನೀಡಲಿಕ್ಕೆ ಅವರಿಗೂ ಕೂಡ ಅಷ್ಟೇ ಹಕ್ಕಿದೆ ಅದೇ ರೀತಿಯಾಗಿ ಈ ಹಕ್ಕಿನ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ಸರ್ ಯುವ ಬ್ರಿಗೇಡ್ ನ ಬಗ್ಗೆ ನಾವು ಯೋಚಿಸೋಣ ಇದುವರೆಗೆ ಯಾಕೆ ಈ ಚಳವಳಿಗಳನ್ನ ಮಾಡ್ಲಿಲ್ಲ ಅನೇಕ ಹೋರಾಟಗಳು ನಡೆದ್ವು ಅನೇಕ ದಮನಿತರ ಬಗ್ಗೆ ಅಥವಾ ದಲಿತರ ಬಗ್ಗೆ ಶೋಷಣೆಗಳು ನಡೀತಾ ಬಂದ್ವು ಇದು ಈ ಸಂದರ್ಭದಲ್ಲಿ ನಡೆದಿದೆ ಈ ಒಂದು ಸಂದರ್ಭದಲ್ಲಿ ಈಗ ಏನು ಉಡುಪಿ ಚಲೋ ನಡೀತು ಇದಾದ ಒಂದು 8-10 ದಿನದಲ್ಲಿ ಈ ಒಂದು ಕನಕ ನಡೆಯ ಅವಶ್ಯಕತೆ ಏನಿದೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಸರ್ ನೀವು ಕೇಳಿದಂತ ಮೊದಲ ಪ್ರಶ್ನೆ ಬಹಳ ಸಮಂಜಸವಾಗಿದೆ ಮತ್ತೆ ಎಲ್ಲರ ಮನಸ್ಸಿನಲ್ಲಿರೋ ಪ್ರಶ್ನೆನೂ ಇದೆ ಯುವ ಬ್ರಿಗೇಡ್ ದಲಿತರಿಗೋಸ್ಕರ ಏನ್ ಮಾಡಿದೆ ಇವತ್ತು ನಿನ್ನೆ ಮೊನ್ನೆ ಬಂದ್ಬಿಟ್ಟು ಚಕ್ರವರ್ತಿ ಸುಲಭಿಲವರು ನಿತ್ಯಾನಂದ ವಿವೇಕಂಶಿಯವರು ಇದಕ್ಕಿದ್ದಂಗೆ ದಲಿತರ ಬಗ್ಗೆ ಪ್ರೀತಿ ಉಕ್ಕಿ ಹರಿದಿದೆಯಲ್ಲ ಅಂತ ಬಹಳಷ್ಟು ಜನರ ಮನಸ್ಸಿನಲ್ಲಿದೆ ತಪ್ಪಲ್ಲ ಯಾಕೆಂತ ಹೇಳಿದ್ರೆ ನಾವೇನು ಕೆಲಸ ಮಾಡಿದ್ದೀವಿ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಇವತ್ತು ಹೇಳಿಕೊಡ್ತೀನಿ ಬಹಳ ಖುಷಿಯಾಗುತ್ತೆ ನಿಮ್ಮ ಸ್ಪಂದನಾ ಟಿವಿನಲ್ಲಿ ಈ ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಹೊಗಳ್ಕೋಬಾರ್ದು ಅಂತ ಹೇಳ್ತಾರೆ ಆತ್ಮಹತ್ಯೆ ಆತ್ಮಹತ್ಯೆಗಿಂತ ಕೀಳು ಅಂತ ನಾವು ನಂಬಿದ್ದೀವಿ ಅದರ ವಿಚಾರ ಇರೋದ್ರಿಂದ ಹೇಳಬೇಕು ನಾವು ಸ್ವಾಮಿ ವಿವೇಕಾನಂದರ ಫಾಲೋಯರ್ಸ್ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ದೇಶ ಹಾಳಾಗಿರೋದಕ್ಕೆ ಇಷ್ಟು ದಿನ ಹಾಳಾಗಿರೋದಕ್ಕೆ ಕಾರಣ ನೀವು ಮಾಸನ್ನು ನೆಗ್ಲೆಕ್ಟ್ ಮಾಡಿದ್ದೀರಾ ಜನಸಾಮಾನ್ಯರನ್ನ ನೆಗ್ಲೆಕ್ಟ್ ಮಾಡಿದ್ರಿ ತುಳಿದ್ರಿ ಅವ್ರನ್ನ ದಮನಿತರನ್ನಾಗಿಟ್ರಿ ಅವ್ರನ್ನ ಶೋಷಣೆ ಮಾಡಿದ್ರೆ ಈ ಕಾರಣಕ್ಕೋಸ್ಕರ ಭಾರತ ಇವತ್ತು ಹಾಳಾಗಿದೆ ಭಾರತ ಸರಿ ಹೋಗಬೇಕು ಅಂತ ಹೇಳಿದ್ರೆ ಇವ್ರನ್ನ ಮೇಲೆ ತನ್ನಿ ಅಂತ ಅದಕ್ಕಿರುವಂಥ ದಾರಿ ಯಾವುದು ಅವ್ರಿಗೆ ಎಜುಕೇಷನ್ ಬೇಕು ಅವ್ರಿಗೆ ಮದ್ಯದಿಂದ ವರ್ಜನೆ ಮಾಡುವಂಥ ಕೆಲಸಗಳಾಗಬೇಕು ಅವರಿಗೆ ಆರೋಗ್ಯ ಕೊಡಬೇಕು ಅವರಿಗೆ ಕೆಲಸ ಕೊಡಬೇಕು ಅವ್ರನ್ನ ಸಕಾರಾತ್ಮಕ ಚಟುವಟಿಕೆಗಳತ್ತ ನಡೆಸಬೇಕು ಇದಕ್ಕೋಸ್ಕರ ನಾವು ಮಾಡೋಂಥ ಕೆಲಸಗಳು ನಿಮ್ಗೆ ಹೇಳ್ತೀನಿ ICICI ಬ್ಯಾಂಕ್ ಬೆಂಗಳೂರಿನಲ್ಲಿದೆ ಆ ಬ್ಯಾಂಕ್ನವರು ಒಂದಷ್ಟು ಸೇವಾ ಚಟುವಟಿಕೆಗಳು ಮಾಡ್ತಾರೆ ಎಲ್ರಿಗೂ ಸ್ಕಿಲ್ ಡೆವಲಪ್ಮೆಂಟ್ ಕೊಡ್ತಾರೆ ನಾವು ಇವತ್ತಿನವರೆಗೂ ಪ್ರತಿ ತಿಂಗಳು ಒಂದೊಂದು ಅವ್ರ ಕೋರ್ಸ್ ಯಾವಾಗ ಶುರುವಾಗುತ್ತೋ ಅವಾಗೆಲ್ಲ ಇಡೀ ರಾಜ್ಯಾದ್ಯಂತ ಕ್ಯಾಂಪೇನ್ ಮಾಡ್ತೀವಿ ದಲಿತರಿಗೋಸ್ಕರ ಅಂತ ಸ್ಪೆಷಲ್ ಆಗಿ ಮಾಡಲ್ಲ ಬ್ರಾಹ್ಮಣರಿಗೋಸ್ಕರ ಅಂತ ಸ್ಪೆಷಲ್ ಮಾಡಲ್ಲ ಎಲಿಜಿಬಲ್ ಯುವಕರು ಯಾರೆಲ್ಲ ಓದ್ಕೊಂಡಿದ್ದಾರೋ SSLC ಪಾಸ್ ಆಗಿರೋರು PUC ಪಾಸ್ ಆಗಿರೋರು ಅಥವಾ PUC ಫೇಲ್ ಆಗಿರೋರು ಅಥವಾ ಡಿಗ್ರಿ ಮಾಡ್ಕೊಂಡ್ರು ಎಲ್ರಿಗೂ ಆ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಕಳಿಸ್ತೀವಿ ಇದುವರೆಗೂ 100 ಜನರನ್ನ ಸ್ಕಿಲ್ ಡೆವಲಪ್ಮೆಂಟ್ ತರಬೇತಿ ಮಾಡಿ ಅವ್ರ ಜೀವನ ಅವ್ರು ಹುಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಹೆಮ್ಮೆ ಯುವ ಬ್ರಿಗೇಡ್ದು. ಎರಡನೇದು, ನಾವು ದೇವಸ್ಥಾನಗಳಿಗೆ ದಲಿತರನ್ನ ಪ್ರವೇಶ ಮಾಡಲ್ಲ ಅನ್ನೋದನ್ನು ಉಗ್ರವಾಗಿ ವಿರೋಧಿಸ್ತೀವಿ. ದೇವಸ್ಥಾನಕ್ಕೆ ದಲಿತರ ಪ್ರವೇಶ ಯಾವುದನ್ನು ಮಾಡಲ್ಲ, ಯಾವ ದೇವಸ್ಥಾನದಲ್ಲಿ ಆ ದೇವಸ್ಥಾನಕ್ಕೆ ಯುವ ಬ್ರಿಗೇಡ್ನ ಒಬ್ಬ ಕಾರ್ಯಕರ್ತ ಎಂಟರ್ ಆಗಲ್ಲ, ನಾವು ಹೋಗಲ್ಲ. ನಾನು ಪಬ್ಲಿಕ್ ಟಿವಿ ಚರ್ಚೆಯಲ್ಲೂ ಹೇಳಿದೆ, ನಾಳೆ ದಿನ ಕೃಷ್ಣಮಠಕ್ಕೆ ನಾವೆಲ್ಲ ಸಾಮೂಹಿಕವಾಗಿ ಹೋಗ್ತೀವಿ, ನಾವೆಲ್ಲ ಜಾತಿಯವರು ಇರ್ತೀವಿ, ನಮ್ಮನ್ನ ಕೃಷ್ಣಮಠದೊಳಗಡೆ ಸೇರಿಸಲಿಲ್ಲ ಅಂತ ಹೇಳಿದ್ರೆ ನಮಗೆ ಕೃಷ್ಣಮಠ ಬೇಕಾಗಿಲ್ಲ. ನಾವು ಇವತ್ತು ಅದನ್ನು ಪ್ರೂವ್ ಮಾಡ್ಕೊಂಡಿದ್ದೀವಿ, ಕೃಷ್ಣಮಠ ನಮ್ಮನ್ನು ಸೇರಿಸಿದ್ರೆ ನಮ್ಮನ್ನು ಆತ್ಮೀಯಸ್ಕೊಂಡಿದೆ. ಹೀಗಾಗಿ ನಾವು ಅಂಥ ದೇವಸ್ಥಾನಗಳಿಗೆ ಹೋಗಲ್ಲ ಅಂತ ಡಿಸೈಡ್ ಮಾಡಿದ್ದಷ್ಟೇ ಅಲ್ಲದೆ ಯಾವ ದೇವಸ್ಥಾನದಲ್ಲಿ ಎಲ್ಲ ಜಾತಿಯವರಿಗೂ ಪ್ರವೇಶ ಮಾಡ್ತೀರೋ ಆ ದೇವಸ್ಥಾನಗಳನ್ನು ನಾವು ಕ್ಲೀನ್ ಮಾಡ್ತೀವಿ ಅಂತ ಸಂಕಲ್ಪ ತಗೊಂಡು ರಾಜ್ಯದಾದ್ಯಂತ 150 ಹೆಚ್ಚು ದೇವಸ್ಥಾನಗಳನ್ನು ಎಲ್ಲರಿಗೂ ಪ್ರವೇಶ ಇರುವಂಥ ದೇವಸ್ಥಾನಗಳನ್ನು ಕ್ಲೀನ್ ಮಾಡಿದ್ದೀವಿ. ಆ್ಯಂಡ್ ಇನ್ನು ತುಂಬ ಇದೆ, ನಾನು ತುಂಬ ಹೇಳಬೇಕು ಬಟ್ ಸಮಯ ಇಲ್ಲ, ಆದರೂ ಹೇಳ್ಬಿಡ್ತೀನಿ. ಒಟ್ಟಾರೆಯಾಗಿ ಜಾತಿಯ ವಿಷಯವನ್ನು ಇಟ್ಟುಕೊಂಡು ಕೃಷ್ಣ ಮಠದ ಪಾರಂಪರ್ಯನ್ನ ಅದನ್ನ ಅಳಿಯುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವುದು ಅವರ ಪ್ರಶ್ನೆ. ಇದರ ಕುರಿತಾಗಿ ಇನ್ನಷ್ಟು ಚರ್ಚೆಯನ್ನ ಮಾಡ್ತೇವೆ, ಅದಕ್ಕಿಂತ ಮೊದಲಿಗೆ ಸಣ್ಣದೊಂದು ವಿರಾಮ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವೀಕ್ಷಕರೇ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಕಾರ್ಯಕ್ರಮಕ್ಕೆ. ಈ ಒಂದು ತಿಂಗಳ ಎಲ್ಲ ವಿದ್ಯುನ್ಮಾನಗಳನ್ನು ನಾವು ಪರೀಕ್ಷಿಸ್ತಾ ಹೋದರೆ, ನೋಡ್ತಾ ಹೋದರೆ, ಬಹುಶಃ ಎಲ್ಲೋ ಒಂದು ಕಡೆ ಕೋಮು ಸಂಘರ್ಷವನ್ನು ಬಯಸ್ತಕ್ಕಂತಹ ಅಥವಾ ಕೋಮು ಸೌಹಾರ್ದವನ್ನು ಕದಳ್ತಕ್ಕಂತಹ ಒಂದು ಪ್ರಯತ್ನ ಇಲ್ಲಿ ನಡೀತಾ ಇದೆಯಾ? ಇದಕ್ಕೆ ಉಡುಪಿ ಚಲೋ ಉತ್ತರ ನೀಡಬೇಕಾಗ್ತದೆ, ಕನಕನಾಡಿ ಕೂಡ ಉತ್ತರ ನೀಡಬೇಕಾಗ್ತದೆ. ಇದೆಲ್ಲ ವಿಚಾರಗಳ ಬಗ್ಗೆ ನಾವು ಚರ್ಚೆನ ಮುಂದುವರಿಸ್ತೇವೆ. ಸರ್, ತಮ್ಮಲ್ಲಿ ಮಾತಾಡುವ ಮೊದಲಿಗೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿಯಾಗಿದ್ದಾರೆ. ಹಲೋ, ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಾನು ಕುಂದಾಪುರದಿಂದ ಕಾಲ್ ಮಾಡ್ತಾ ಇದ್ದೇನೆ. ಹಾ, ತಮ್ಮ ಹೆಸರು ಸರ್? ಹೆಸರು ಬೇಡ, ನಾನು ಒಬ್ಬ ದಲಿತನಾಗಿದ್ದುಕೊಂಡು ಒಂದಿಷ್ಟು ಮಾತನಾಡಲಿಕ್ಕೆ. ಖಂಡಿತ, ಹೇಳಿ ಹೇಳಿ. ಇಲ್ಲಿ ನಿತ್ಯಾನಂದ ವಿವೇಕವಂಶಿ ಅವರು ನಿಮ್ಮ ಮಾತನ್ನು ಕಳಿಸ್ತಾ ಇದ್ದಾರೆ, ನಿಮ್ಮ ಧ್ವನಿಯನ್ನು ಕೇಳಿಸ್ತಾ ಇದ್ದಾರೆ, ಕೇಳಿಕೊಳ್ತಾ ಇದ್ದಾರೆ. ಸರ್, ನಮಸ್ಕಾರ. ಇತ್ತೀಚೆಗೆ ದಲಿತ ಸಂಘಟನೆಗಳು, ಬಹುಶಃ ನಾನು ಆ ಸಂಘಟನೆಯಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿದ್ದೇನೆ. ಬಹುಶಃ ಮೊನ್ನೆ ನಡೆದ ಏನು ದಲಿತ ನಡೆ ಚಳವಳಿ ಒಂದು ಕಾಂಗ್ರೆಸ್ ಪಕ್ಷದ ಪ್ರಾಯೋಜಿತ ಕಾರ್ಯಕ್ರಮ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಆ ದಲಿತ ಹೋರಾಟಕ್ಕೆ ನಡೆಯುವಂತ ಕಾರ್ಯಕ್ರಮ ಮಾಡಿದ್ರೆ ಅದ್ರ ಹೋರಾಟಕ್ಕೆ ಕೆಲವು ಸಚಿವರು ಮತ್ತು ಕೆಲವು MLA ಅವರು ಕಾಂಗ್ರೆಸ್ನವರು ಹಣ ನೀಡಿದ ಬಗ್ಗೆ ಕೂಡ ಮಾಹಿತಿ ಇದೆ. ಬಹುಶಃ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಲಿತರ ಪರ ಹೋರಾಡ್ತಕ್ಕಂಥವ್ರು ದಲಿತರಾಗಿ ಹೋರಾಡೋಣ, ಅದಕ್ಕೆ ಕೋಮು ಸೌಹಾರ್ದ ವೇದಿಕೆಯವರು ಅಗತ್ಯ ಇರಲಿಲ್ಲ. ಒಂದನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಅಂತ ಹೇಳಿದ್ರೆ, ಈಗ ಕನಕ ಮಠಕ್ಕೆ ಏನು ಕೃಷ್ಣ ಮಠಕ್ಕೆ ಏನು ಮುತ್ತಿಗೆ ಹಾಕುವಂತದ್ದು ಅದು ಅಗತ್ಯ ಇರಲಿಲ್ಲ. ಅಲ್ಲಿ ಪಂಥಿ ಭೇದ ನಡೀತಾನೂ ಇಲ್ಲ ಅಂತ ನನ್ನ ಅನಿಸಿಕೆ. ನಾನು ಅನೇಕ ಬಾರಿ ಅಲ್ಲಿ ಊಟ ಮಾಡಿದ್ದೇನೆ. ಎರಡನೇದಾಗಿ ಈ ಬ್ರಾಹ್ಮಣರಿಗೆ ಪ್ರತ್ಯೇಕ ವ್ಯವಸ್ಥೆ ಏನಿದೆ ಅದು ಇಡೀ ರಾಜ್ಯವ್ಯಾಪಿ ದೇಶವ್ಯಾಪಿ ಇದೆ. ಅದೇನು ಕನಕ ಮಠದಲ್ಲಿ ಅಥವಾ ಇಲ್ಲಿ ನಡೆಯುವಂತದ್ದಲ್ಲ, ಈಗ ಬೇರೆ ಎಲ್ಲ ಜಾತಿಯವರಿಗೂ ಒಂದು ವ್ಯವಸ್ಥೆ ಇದ್ದೇ ಇದೆ. ಬ್ರಾಹ್ಮಣರಿಗೆ ಪ್ರತ್ಯೇಕ ವ್ಯವಸ್ಥೆ ಇಡೀ ದೇಶವ್ಯಾಪಿ ಇರುವಂತದ್ದು, ಅದನ್ನು ಕೃಷ್ಣ ಮಠದಲ್ಲಿ ಮಾತ್ರ ಮಾಡಿದ್ದಾರೆ ಅಂತ ಹೇಳಿಕೊಂಡು ಕೃಷ್ಣ ಮಠಕ್ಕೆ ಮುತ್ತಿಗೆ ಹಾಕ್ತೆ ಅಂತ ಹೇಳ್ತೇ ಇರುವುದು ಅಷ್ಟೇನು ಸಮಂಜಸವಾದದ್ದಲ್ಲ. ಅದೇ ರೀತಿ ಈ ಕೋಮು ಸೌಹಾರ್ದ ವೇದಿಕೆಯವ್ರನ್ನ ಕಟ್ಕೊಂಡು ಇವರು ದಲಿತ ಉದ್ಧಾರ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ದೇವಸ್ಥಾನಗಳಿಗೆ ಭೇಟಿ, ದೇವಸ್ಥಾನಗಳಿಗೆ ದಲಿತರಿಗೆ ಅವಕಾಶ ಕೊಡುದಿಲ್ಲ ಅಂತ ಹೇಳ್ಕೊಂಡು ಬಂದಿರತಕ್ಕ ದಲಿತ ಸಂಘಟನೆಯವರು ಕೋಮು ಸೌಹಾರ್ದ ವೇದಿಕೆಯವ್ರ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಒಪ್ಕೊಳ್ಳೋಣ. ಆದರೆ ಕೋಮು ಸೌಹಾರ್ದ ವೇದಿಕೆಯವರು ಮಸೀದಿ ಒಳಗೆ ದಲಿತರನ್ನು ಎಷ್ಟು ಸರಿ ಬಿಟ್ಕೊಂಡಿದ್ದಾರೆ ನನ್ನ ಪ್ರಶ್ನೆ. ಬೇಡ, ಅವರದ್ದೇ ಮಹಿಳೆಯರನ್ನು ಅವ್ರ ಮಸೀದಿಯೊಳಗೆ ಬಿಟ್ಕೊಂಡಿಲ್ಲ. ಅವರನ್ನೆಲ್ಲ ಕಟ್ಕೊಂಡು ಇವ್ರಿಗೇನು ದಲಿತ ಉದ್ಧಾರ ಮಾಡ್ತಾರಂತ ನನಗೆ ಅದು ಉತ್ತರ ಇಷ್ಟವರೆಗೆ ಗೊತ್ತಾಗಿಲ್ಲ. ಎರಡನೇದು, ಈ ಕಾಂಗ್ರೆಸ್ ಅವರನ್ನು ಕಟ್ಕೊಂಡು ಇವ್ರು ಏನ್ ಮಾಡ್ತಾರೆ, ಇಲ್ಲಿ ರಾಜಕೀಯ ಅಗತ್ಯ ಇಲ್ಲ. ಆದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ಇವ್ರು ಹಣ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಪಕ್ಷದವರು ಹಣ ಕೊಟ್ಟಿದ್ದಾರೆ. ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಹಣ ಬೇಕು. ಈಗ ಏನಲ್ಲಿ ಇದಾಗ್ತಾ ಇದೆ, ಅದಕ್ಕೆ ಎಲ್ಲರನ್ನು ಸೇರಿಸ್ಕೊಂಡು ಮಾಡೋಣ. ಮುಸ್ಲಿಂ ಸಂಘಟನೆಗಳನ್ನು ಸೇರಿಸ್ಕೊಳ್ಳೋದಕ್ಕಿಂತ, ದಲಿತರು ಅನ್ನೋದಕ್ಕಿಂತ, ದಲಿತರಂತೆ ಶೋಷಣೆಗೆ ಒಳಪಟ್ಟ ಅನೇಕ ಹಿಂದೂ ಸಂಘಟನೆಯಲ್ಲಿ ಅನೇಕ ಜಾತಿ ವ್ಯವಸ್ಥೆಗಳಿವೆ, ಅವನ್ನೆಲ್ಲ ಸೇರಿಸ್ಕೊಂಡು ಮಾಡೋಣ. ಏನ್ ಇದಿದೆ ಅದನ್ನೆಲ್ಲ ಒಟ್ಟಾಗಿ ವಿರೋಧಿಸೋಣ. ಇದು ಯಾರು ಹೇಳಿಕೊಟ್ರು ಅಂತ ಹೇಳಿ ನಾವು ಹೋಗಿ ಬಾವಿ ಬಿದ್ರೆ ತೊಂದರೆ ಆಗುವುದು ನಮ್ಗೆ, ದಲಿತರಿಗೆ ಖಂಡಿತ. ಹೌದಾ ಸುಳ್ಳು ಸರ್? ಖಂಡಿತ ಸರ್, ಖಂಡಿತ. ನಿಮ್ಮ ಈ ಸಲಹೆಗಳಿಗಾಗಿ ಮತ್ತು ನಿಮ್ಮ ಈ ಮಾತಿಗಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತೇನೆ. ಈ ವಿಚಾರದ ಕುರಿತಾಗಿ ನಾನು ವಿವೇಕವಂಶರ ಚರ್ಚೆ ಮಾಡಲಿಕ್ಕೆ ನಾನು ಕೇಳಿದಂತಹ ಪ್ರಶ್ನೆಯೂ ಇದೆ. ಹೌದು ಹೌದು, ಒಟ್ಟಾರೆಯಾಗಿ ಇದು ನಾನು ಕೇವಲ ಉಡುಪಿ ಚಲೋ ಮಾತ್ರ ಮಾಡ್ತಾ ಇದೆ ಅಥವಾ ಕನಕನಾಡೆ ಮಾತ್ರ ಮಾಡ್ತಾ ಇದೆ ಅಂತ ಹೇಳುವುದಿಲ್ಲ. ಒಟ್ಟಾರೆಯಾಗಿ ನೋಡುವಾಗ ಎರಡೂ ಸಂಘಟನೆಗಳು ಕೂಡ ಇಲ್ಲಿ ಕೋಮು ಗಲಭೆಯನ್ನ, ಕೋಮು ಸಂಘರ್ಷವನ್ನ ಸೃಷ್ಟಿಸತಕ್ಕಂತಹ ಕಾರ್ಯವನ್ನ ಮಾಡ್ತಾ ಇದೆಯಾ ಇರ್ತಕ್ಕಂಥ ಉತ್ತರ ಕೊಡ್ಲಬೇಕು. ಹೌದು, ಖಂಡಿತ. ಸಾಮಾನ್ಯ ಜನಗಳಿಗೆ ಇದು ಪ್ರಶ್ನೆ ಇದ್ದೇ ಇರುತ್ತೆ ಸಹಜ, ಯಾಕೆಂದ್ರೆ ಪೂರ್ಣ ವಿಚಾರಗಳು ಗೊತ್ತಿರೋದಿಲ್ಲ, ಹಿಂದೆ ಏನ್ ನಡೀತು, ಮುಂದೆ ಏನ್ ನಡೀತು ಇದೆಲ್ಲ ಗೊತ್ತಿರಲ್ಲ. ಹಿಂಗಾಗಿ ನೀವು ಪ್ರಶ್ನೆ ಬಹಳ ಸಮಂಜಸವಾಗಿದೆ, ನಾನು ಉತ್ತರ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಉಡುಪಿ ಚಲೋ ಕಾರ್ಯಕ್ರಮದಲ್ಲಿ ಇದಕ್ಕೆ ಆಕ್ಚುಲಿ ಕಂಪೇರ್ ಮಾಡಂಗಿಲ್ಲ, ಚಕ್ರವರ್ತಿ ಸುಲ್ಬೆಲ್ ಅವಾಗಲೇ ಹೇಳಿಬಿಟ್ರು. ಆದರೂ ನಾನು ನೀವು ಕೇಳಿದ ಪ್ರಶ್ನೆಗೋಸ್ಕರ ಹೇಳ್ತಿದ್ದೀನಿ. ಉಡುಪಿ ಚಲೋ ಕಾರ್ಯಕ್ರಮದಲ್ಲಿ ಘೋಷಣೆ ಆದಂಥ ಘೋಷಣೆ ಮಠದ ಮುತ್ತಿಗೆ, ದಲಿತರ ಹೆಗಲ ಮೇಲೆ ದಲಿತರ ಹೆಗಲ ಮೇಲೆ ಕೋವಿ ಇಟ್ಟು ಬೇರೆ ಜನಗಳ ಮೇಲೆ ಗುಂಡು ಹಾರಿಸೋದು, ಯುವ ಬ್ರಿಗೇಡ್ ಒಂದು ಅವಿವೇಕಿ ಸಂಘಟನೆ, ಚಕ್ರವರ್ತಿ ಸುಲಭೆಲೆ ಒಂದು ಬಕ್ರಿಮಿ, ಈ ರೀತಿ ಮಾತುಗಳು ಕೇಳಿಬಂದು ಒಂದು ಸಮಾಜದ ಉದ್ದೇಶವೇ ಹಾಳಾಗೋಯ್ತು. ಅದನ್ನು ಸ್ವತಃ
ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಸಿ ಎಸ್ ದ್ವಾರಕನಾಥ್ ಅವರು, ನಾನು ಇದನ್ನು ಉಲ್ಲೇಖ ಮಾಡ್ತೀನಿ ಇಲ್ಲಿ, ಯಾಕೆಂದ್ರೆ ಅವರೇ ಭಾಷಣ ಮಾಡಿದ ಪಾಪ, ಅವರು ಭಾಷಣ ಮಾಡಿದವರು ಆಮೇಲೆ ಆರ್ಟಿಕಲ್ ಬರೀತಾರೆ, ಸುದೀರ್ಘವಾದ ಆರ್ಟಿಕಲ್ ಬರೆದು ಈ ಕಾರ್ಯಕ್ರಮ ಉಡುಪಿ ಚಲೋ ತನ್ನ ಉದ್ದೇಶಗಳನ್ನು ಈಡೇರಿಕೆ ಮಾಡ್ಕೊಳ್ಳಿಲ್ಲ ಮತ್ತು ಇದು ದಿಕ್ಕು ತಪ್ಪಿತು ಅಂತ ನಾನು ಹೇಳೋದೇನು ಯುವ ಬ್ರಿಗೇಡ್ನವನಾಗಿ ನಾನೇ ಹೇಳೋದು ಅವ್ರ ಕಡೆಯವ್ರು ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇದು ಒಂದು ಪಾರ್ಟು. ಇನ್ನೊಂದು ಪಾರ್ಟ್, ಇವತ್ತು ನಮ್ಮ ಕಾರ್ಯಕ್ರಮ ನಡೀತು, ಯುವ ಬ್ರಿಗೇಡ್ನ ಕಾರ್ಯಕ್ರಮ ನಡೀತು, ಉಡುಪಿಯ ಜನಗಳೆಲ್ಲ ನೋಡಿದ್ದಾರೆ, ಮೀಡಿಯಾಗಳು ನೋಡಿದ್ದೀರಾ ನೀವು, ಸ್ವಾಮೀಜಿಗಳೆಲ್ಲರೂ ನೋಡಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಆಯಿತು, ಕೆಲಸ ಆಯಿತು, ಮತ್ತು ಉಡುಪಿಯ ಜನದ ಉಡುಪಿಗೆ ಬಂದಂಥ ಜನಗಳು ತುಂಬ ಆನಂದವಾಗಿ 1000 ಜನ, ನಾನು ಇದನ್ನು ಡ್ರೋನಲ್ಲಿ ರೆಕಾರ್ಡ್ ಮಾಡಿದ್ದಾರೆ, ಪೊಲೀಸ್ನವರು ಕೂಡ ಶೂಟ್ ಮಾಡ್ಕೊಂಡು ನೀವು ವಿಚಾರಿಸ್ಕೊಳ್ಬೋದು, 1000 ಪ್ಲಸ್ ಕಾರ್ಯಕರ್ತರು, ರಾಜ್ಯದ ಬೇರೆ ಬೇರೆ ಭಾಗಗಳ ನಿಂತ ಕಟ್ಟರ್ ಕಾರ್ಯಕರ್ತರುಗಳು ಶಾಂತಿಯುತವಾಗಿ ಗಲಭೆ ಇಲ್ಲದೆ ಸ್ವಚ್ಛ ಮಾಡಿ ಹೊರಗಡೆ ಹೋಗಿದ್ದಾರೆ. ದಿಸ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಎಡಪಂಥೀಯ ಚಿಂತಕರು ಆಯೋಜನೆ ಮಾಡಿದಂಥ ಕಾಂಗ್ರೆಸ್ ಪ್ರಣೀತ. ಇದರಲ್ಲಿ ನೀವು ನೋಡ್ಬೋದು, ಯುವ ಬ್ರಿಗೇಡ್ ಕೋಮು ಸವಾರದ ಕದಡಲಿಕ್ಕೆ ಬಂತ, ಅಥವಾ ಕನಕ ಅದು ನಮ್ಮ ಉಡುಪಿ ಚಲೋ ಏನಾದರೂ ಕದಡ್ಲಿಕ್ಕೆ ಬಂತ ಅಂತ. ಚಕ್ರವರ್ತಿ ಸುಲಭಿಲ್ ಅವರು ಉಡುಪಿಗೆ ಬಂದರೆ, ಇಲ್ಲಿ ಸ್ವಚ್ಛ ಮಾಡ್ಲಿಕ್ಕೆ ಏನಾದರೂ ಬಂದರೆ ನಾವು ಅರೆಸ್ಟ್ ಮಾಡಿಸ್ತೀವಿ ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಇವತ್ತು ಮಧ್ಯಾಹ್ನ ಡಿ ಸಿ ಆಫೀಸ್ ಮುಂದೆ ಧರಣಿ ಮಾಡಿದವ್ರು ಯಾರು? ಪೊಲೀಸರಿಗೆ ಮಧ್ಯರಾತ್ರಿ ಫೋನ್ ಮಾಡಿಸಿ ಬೆಂಗಳೂರಿನಿಂದ ಈ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಬೇಕು ಅಂತ ನಿನ್ನೆ ನಮಗೆ ಕೊಟ್ಟಿದ್ದಂಥ ಪರ್ಮಿಷನ್ ಲೆಟರ್ನ ಚೇಂಜ್ ಮಾಡಿಸಿ ಇವತ್ತು ಮಾಡೋಂಗಿಲ್ಲ ಅಂತ ಹಠ ಹಿಡಿದಿದ್ದು ಯಾಕೆ? ಇಡೀ ಕೃಷ್ಣ ಮಠದ ಸುತ್ತ ಅವಶ್ಯಕತೆ ಇಲ್ಲದಿದ್ದರು, ಅವಶ್ಯಕತೆ ಇಲ್ಲದಿದ್ರು ನಮ್ಮ ಕಾರಣದಿಂದ, ನಾವ್ಯಾರು ಗಲಾಟೆ ಮಾಡಲಿಲ್ಲ, ಮಾಡ್ತಾನೂ ಇರಲಿಲ್ಲ, 1000 ಜನ ಪೊಲೀಸರು ಯಾರ ಕೈವಾಡ ಇದೆ ಅಂತ. ಈ ಪಾಯಿಂಟ್ ನನಗೆ ಬೇಕು, ನಾನು ಅದನ್ನು ಉತ್ತರ ಕೊಡ್ತೀನಿ. ಇದರ ಹಿಂದೆ ಇರುವಂಥ ಕೈವಾಡ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಗಳ ಕಚೇರಿಯಲ್ಲಿ ಕೂತಂಥ ಮಾಧ್ಯಮ ಸಲಹೆಗಾರ ದಿನೇಶ್ ಅಮೀನ್ ಮಟ್ಟು. ಇದನ್ನು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ದಿನೇಶ್ ಅಮೀನ್ ಮಟ್ಟು ಅವ್ರಿಗೆ ಇದರಲ್ಲಿ ಯಾಕೆ ಇಂಟ್ರೆಸ್ಟ್ ಅನ್ನೋದನ್ನು ಪ್ರಶ್ನೆ ಮಾಡಬೇಕು. ಮೊದಲನೇದು, ಈ ಕನಕನಡೆಗೂ ಅದಕ್ಕೂ ಅಥವಾ ಉಡುಪಿ ಚಲಗೂ ದಿನೇಶ್ ಅಮೀನ್ ಮಟ್ಟು ಯಾಕೆ ಲಿಂಕ್ ಆಗಬೇಕು? ಮಾಧ್ಯಮ ಸಲಹೆಗಾರ ಮಾಧ್ಯಮ ಸಲಹೆಗಾರ ಕೆಲಸ ಮಾಡಬೇಕು, ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಮಾಧ್ಯಮ ಸಲಹೆಗಾರರಿಗೆ ತಮ್ಮ ಮೈಲೇಜ್ ತಗೋಬೇಕಿತ್ತು, ಮತ್ತು ಈ ವಿಚಾರದಲ್ಲಿ ಯುವ ಬ್ರಿಗೇಡ್ನ ಸಿಕ್ಕಾಕಿಸ್ಬೇಕಿತ್ತು, ಯುವ ಬ್ರಿಗೇಡ್ನ ಮುಖಂಡರ ಮೇಲೆ ಕೇಸ್ ಹಾಕಿಸ್ಬೇಕಿತ್ತು, ಇದು ಅವ್ರ ಅಜೆಂಡಾ ಆಗಿತ್ತು. ಉಡುಪಿಯಲ್ಲಿ ಕೋಮು ಸವಾರತೆ ಕದಡಿ ಯುವ ಬ್ರಿಗೇಡ್ ತಲೆಗೆ ಅದನ್ನು ಕಟ್ಟಬೇಕಾಗಿತ್ತು, ಇದು ಅವ್ರ ಪ್ಲಾನ್ ಇತ್ತು. ಒಂದೇದು, ಇದು ಹೆಂಗೆ ನಮಗೆ ಗೊತ್ತಾಯಿತು ಅಂತ ನೀವು ಕೇಳ್ಬೋದು, ಇಡೀ ರಾಜ್ಯಕ್ಕೆ ಗೊತ್ತಾಗ್ಬಿಡ್ತೀವಿ ಇವತ್ತು. ಹೆಂಗೆ ಅಂದರೆ, ಮೊದಲನೇದು ಅವ್ರ ವಾಟ್ಸಪ್ ಗ್ರೂಪ್, ಅವ್ರು ಉಡುಪಿ ಚಲೋ ಅವ್ರು ಏನು ಮಾಡ್ಕೊಂಡಿದ್ರು, ಆ ವಾಟ್ಸಪ್ ಗ್ರೂಪ್ನ ಸ್ಕ್ರೀನ್ ಶಾಟ್ಗಳು ಎವ್ರಿ ಡೇ ನಮಗೆ ಬರ್ತಾ ಇದ್ವು, ಆ್ಯಂಡ್ ನಾವು ಅದನ್ನು ಸಮಾಜಕ್ಕೆ ಪ್ರೆಸೆಂಟ್ ಮಾಡಿದ್ವಿ, ಬಿಟ್ವಿ, ರಿಲೀಸ್ ಮಾಡಿದ್ವಿ ಅಷ್ಟೇ. ನಮಗೆ ಎಲ್ರಿಗೂ ಯುವ ಬ್ರಿಗೇಡ್ನ ಎಲ್ರಿಗೂ ಅಲ್ಲ, ನಮ್ಮಲ್ಲಿಂದ ಒಂದು ಜನಕ್ಕೆ ನನ್ನ ಹೆಸರು ಹೇಳಬಾರ್ದು, ಯಾಕಂದ್ರೆ ನಮ್ಮ ಸೀಕ್ರೆಟ್ಗಳು ಅದು ನಾವು ತಿಳ್ಕೊಂಡ್ವಿ, ಆ್ಯಂಡ್ ಅದನ್ನು ರಿಲೀಸ್ ಮಾಡಿದ್ವಿ. ರಿಲೀಸ್ ಮಾಡಿದಂಥ ಆ ಸ್ಕ್ರೀನ್ ಶಾಟ್ಗಳು ಹೆಂಗೆ ಅಲ್ಲೋಕಲ್ಲೋಕಲ್ಲಲ್ಲಿ ಮಾಡಿಬಿಡ್ತು ಅಂತ ಹೇಳಿದ್ರೆ, ಅವರೊಳಗಡೆ ಜಗಳ ಶುರುವಾಗಿ ಕ್ಲೋಸ್ ಮಾಡ್ಕೊಂಡವರು. ಹರ್ಷಕುಮಾರ್ ಕುಗ್ವೆ, ಮಾಧ್ಯಮ ಸಲಹೆಗಾರ ಕಚೇರಿ ಕೆಲಸಕ್ಕಿರುವಂಥ ಅಥವಾ ಅವರಿಂದ ಸಂಬಳ ಪಡ್ಕೊಳ್ಳುವಂಥ ವ್ಯಕ್ತಿ, ಉಡುಪಿ ಚೊಲಗೆ ಹಗಲು ರಾತ್ರಿ ಕಂಪ್ಯೂಟರ್ ವರ್ಕ್ ಮಾಡ್ತಾರೆ, ಫೇಸ್ಬುಕ್ನ ವರ್ಕ್ ಮಾಡ್ತಾರೆ, ಸಂಬಳ ತಗೊಳ್ಳೋದು ನಮ್ಮ ತೆರಿಗೆ ಹಣದಲ್ಲಿ, ಕೆಲಸ ಮಾಡೋದು ದಲಿತರ ಹೆಗಲ ಮೇಲೆ ಕೋವಿಟ್ಟು ಬ್ರಾಹ್ಮಣರ ಮೇಲೆ ಅರಸಲಿಕ್ಕೆ. ಸೊ ಇದು ಹೇಳ್ಕೊಟ್ಟಿರೋದು, ಇನ್ನಷ್ಟು ಹೇಳ್ತೀನಿ. ಸಿಎಂ ಕಚೇರಿ ದುರುಪಯೋಗ ಆಯಿತು ಅಂತ ವಿಶ್ವವಾಣಿಯಲ್ಲಿ ರಿಪೋರ್ಟ್ ಬಂತು, ಆ್ಯಂಡ್ ಅದ್ರ ಕುರಿತಂತೆ ಕೇಸ್ ಆಗ ತನಿಖೆ ಆಗಬೇಕು. ಈ ಕೂಡಲೇ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಅವ್ರ ಕೆಲಸದಿಂದ. ಕೋಮು ಸೌಹಾರ್ದ ಕದಡಲಿ ಕೊರ್ಟ್ ಅಂತ ಮಾಧ್ಯಮ ಸಲಹೆಗಾರರು ಅಂತೇಳಿ ಅವ್ರನ್ನ ಅವ್ರ ಕೆಲಸ ಸಸ್ಪೆಂಡ್ ಮಾಡಬೇಕು. ಸರ್ ಸರ್, ನಾನು ಹಲೋ ಸರ್, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಅರುಣ್ ಅಂತ, ಉಡುಪಿ ಅಂತ ಹೇಳಿ. ಹಲೋ, ಅರುಣ್ ಅಂತ, ಉಡುಪಿ ಅಂತ. ಹಾ ಹೇಳಿ ಸರ್, ಹೇಳಿ. ನೋಡಿ, ಮೊನ್ನೆದು ನಾನು ಮೀಡಿಯಾದಲ್ಲಿ ಎಲ್ಲ ಕೆಲವು ವಿಡಿಯೋ ಎಲ್ಲ ನೋಡಿದ್ದೆ. ಆವಾಗ ಉಡುಪಿ ಚಲೋ ಉಡುಪಿ ಮುಕ್ತಿಗೆ ಪ್ರೋಗ್ರಾಮ್ ಅಲ್ಲಿ ಯಾವ ರಾಜಕೀಯ ಪಕ್ಷದಲ್ಲಿ ವೇದಿಕೆಯಲ್ಲಿ ಕುತ್ಕೊಂಡು ನೆಗಾಡ್ಕೊಂಡು ಚಪ್ಪಲಿ ಹೊಡೆದಿದ್ದಾರೆ? ಅದರ ಹಿನ್ನೆಲೆ ಏನು? ಉಡುಪಿ ಬೇಕಿತ್ತು ಅವರಿಗೆ, ಬೇರೆ ಯಾವ ಊರಿಲ್ವಾ? ಆ ಗುಜರಾತ್ ಬಂದಿನವರಿಗೆ ಬೇರೆ ಮಹಾರಾಷ್ಟ್ರದಲ್ಲಿ ಎಲ್ಲಿ ಸಿಗ್ಲಿಲ್ವಾ? ಅಲ್ಲ, ತಮಿಳ್ನಾಡು ಸಿಗ್ಲಿಲ್ವಾ? ಕೇರಳ ಸಿಗ್ಲಿಲ್ವಾ? ಉಡುಪಿ ಬೇಜಾರ ಶಿವರ ಅವರ ಮಠನೇ ಬೇಕಿತ್ತ? ಕರೆಸ್ಕೊಂಡ್ರಲ್ಲ ಸರ್, ರಾಜಕೀಯ ಈ ಕಾಂಗ್ರೆಸ್ ನೇರ ಕೈವಾಡಿದ್ರಂತೆ. ಯಾಕಂದ್ರೆ ಮುಂದಿನ ಚುನಾವಣೆ ಬರುವ ಇದಕ್ಕೊಂದು ದಲಿತರನ್ನು ಎತ್ತಿ ಕಟ್ಟಿ ಹಿಂದೂಗಳನ್ನು ಹೊಡೆದ ಮಾಡಿ ಏನಾದ್ರು ಮುಂದಿನ ಚುನಾವಣೆಯಲ್ಲಿ ಅವ್ರು ಗೆಲ್ಬೇಕಾದ್ರೆ ಕುತಂತ್ರ. ಅದರಲ್ಲಿ ನಮ್ಮ ಉಡುಪಿ ಮಂಗಳೂರು ಕುಂದಾಪುರ ಯಾರು ಗೆಲ್ತಿರಲಿಲ್ಲ, ನಾವು ಸಹ ದಲಿತರೊಟ್ಟಿಗೆ ಇದ್ದವರು. ನಮ್ಮ ಸಹ ಬಂದು ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಇದ್ದಾರೆ ದಲಿತರು, ಯಾರು ಹೋಗ್ಲಿಲ್ಲ, ನಾವು ಒಳ್ಳೆದಿಂದ ರೀತಿಯಲ್ಲಿ ಇದ್ದೇವೆ. ಅದನ್ನ ಈ ಕೆಲ ಕೋಮು ಸೌಹಾರ್ದಗೆ ಅದೆಲ್ಲ ಸೇರ್ಕೊಂಡು ನಮ್ಮನ್ನ ಹಿಂದೂ ದಲಿತ ಅದೆಲ್ಲ ಬೇರೆ ಮಾಡೋದು ಬೇಡ. ನಾವು ಒಳ್ಳೆ ಒಗ್ಗಟ್ಟಾಗಿ ಇದ್ದೇವೆ, ಇನ್ನೂ ಸಹ ಒಗ್ಗಟ್ಟಾಗಿ ಇರ್ತೇವೆ. ಇಂತ ಏನನ್ನು ಇನ್ನು ಕೃಷ್ಣಮಠಕ್ಕೆ ಇನ್ನೂ ನಿತ್ತಿಗೆ ನಿತ್ತಿಗೆ ನಾನು ಮಾಡಿದ್ರೆ, ನಾನು ಉಡುಪಿ ಜನರು ಎಲ್ಲ ಒಟ್ಟಾಗಿ ಯಾರು ಗುಜರಾತಿಂದ ಬಂದ ಅಲ್ಲಿಂದ ಗುಜರಾತಿಗೆ ಓಡಿಸ್ತೇವೆ. ಸರಿ ಸರ್, ಸರಿ ಸರಿ, ನಿಮ್ಮ
ನಿಮ್ಮ ಈ ಮಾತುಗಳಿಗಾಗಿ ಧನ್ಯವಾದಗಳು. ಇದೀಗ ಚರ್ಚೆನ ಮುಂದುವರಿಸ್ತೇನೆ ಸರ್. ಒಟ್ಟಾರೆ ಇವರ ಮಾತನ್ನು ಕೂಡ ಕೇಳಿಸ್ಕೊಂಡಾಗ ಜಾಗೃತರಾಗಿ ಜನರ ಅಭಿಪ್ರಾಯಗಳು ಏನಿದೆ ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಜಾಗೃತರಾಗಿದ್ದಾರೆ ಒಂದು. ಮತ್ತೊಂದು, ನೀವು ಮಟ್ಟುವಿನ ವಿಷಯವನ್ನ ಏನು ಪ್ರಸ್ತಾಪಿಸಿದ್ರಿ, ಇದ್ರ ಕುರಿತಾಗಿ ಮುಂದಿನ ನಿಮ್ಮ ಮೆಟ್ಟಿಲುಗಳೇನು ಅಥವಾ ಇದ್ರ ಕುರಿತಾಗಿ ಏನಾದ್ರೂ ಹೋರಾಟ ಇದೆಯಾ ಅಥವಾ ಅವರ ಹೇಳ್ತೀನಿ ಅಂದ್ರೆ, ಒಂದು ಯುವ ಬ್ರಿಗೇಡ್ನ ಕಾನ್ಸ್ಟಿಟ್ಯೂಷನಲ್ ಚಕ್ರವರ್ತಿ ಅವರು ಹೇಳಿದಂಗೆ, ಯುವ ಬ್ರಿಗೇಡ್ನ ಸಂವಿಧಾನದಲ್ಲಿ ನಾವು ಹೋರಾಟ ಇಲ್ಲ. ನಮ್ದು ಕನ್ಸ್ಟ್ರಕ್ಟಿವ್ ವರ್ಕ್, ಡಿಸ್ಟ್ರಕ್ಟಿವ್ ವರ್ಕ್ ಅಲ್ಲ. ಯಾರೋ ಒಬ್ಬ ಮೀನ್ ಮಟ್ಟನ್ನು ಕರ್ಕೊಂಡ್ ಬಂದು ಅವನು ಕೇಸ್ ಹಾಕಿ ಅವನು, ಅದು ಅದು ನಮ್ ವೇನೇ ಅಲ್ಲ. ಬಟ್ ದೊಡ್ಡ ಸಾಕ್ಷಿಯಾಗಿ ಪರಿಗಣಿಸಿದ್ಯಾ? ಸಾಕ್ಷಿ ಅಂದ್ರೆ ವಿಚಾರ ಓಪನ್ ಆಗಿಬಿಡುತ್ತಲ್ಲ, ಎಲ್ರಿಗೂ ಗೊತ್ತಾಯ್ತು. ಅಂಡ್ ಅದನ್ನ ಅವರು ಲೇಖನ ಹೇಳಿದ ಸಿ ಎಸ್ ದಾರಕ್ ನಂತರ ಉದ್ದಕ್ಕೂ ಲೇಖನ ಬರೆದಿದ್ದಾರೆ, ಅದ್ರಲ್ಲಿ ಅವ್ರು ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ ಸ್ವತಃ, ಉಡುಪಿ ಶರತ್ ತನ್ನ ಇದರಿಂದ ದಿಕ್ ತಪ್ಪಿಡ್ತು, ಹಾಯಿ ತಪ್ಪಿಡ್ತು ಅಂತ ತುಂಬಾ ಜನ ನಾಯಕರು ಅದನ್ನು ಹೊರಗಡೆ ಬಂದ್ಬಿಟ್ರು. ಅಂಡ್ ಕೊನೆ ಕೊನೆ ಹೆಂಗಾಯ್ತು ಅಂತ ಹೇಳಿದ್ರೆ, ಇವ್ರ ಪ್ಲಾನ್ ಟೋಟಲ್ ಏನಾಗಿದ್ದು ಅಂದ್ರೆ, ಎಲ್ಲ ಒಟ್ಟಿಗೆ ನಮ್ಮ ಮೇಲೆ ಆಕ್ರಮಣ ಮಾಡಬೇಕು ಅಂತ ದಿನೇ ದಿನೇ ಈ ಸಾಕ್ಷಿಗಳನ್ನ ರಿಲೀಸ್ ಆಗ್ತಾ ಆಗ್ತಾ ಅವ್ರ ಜೊತೆ ಇದ್ದಂತ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕಳ್ಸ್ಕೊಳ್ಳಿಕ್ ಶುರು ಮಾಡಿದ್ರು. ಇದು ನಮ್ದಲ್ಲ, ಇದು ನಮ್ದಲ್ಲ ಅನ್ಲಿಕ್ ಶುರು ಮಾಡಿದ್ರು. ದಲಿತ ನಾಯಕ ಪಾಲಾಕ್ಷ ಘೋಷ್ ಅವರ ಹೆಸರು, ಪಾಲಾಕ್ಷ ಅಂತ ಹೇಳಿ, ಹೌದು. ಅವರು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ, ದಲಿತರನ್ನ ಎತ್ತಿಕಟ್ಟುವುದಕ್ಕೆ ಸಲುವಾಗಿ ದಲಿತ ಸಂಘರ್ಷ ಸಮಿತಿಯ ದಲಿತ ಸಂಘಟನೆಯ ಮುಖಂಡರು, ರಾಜ್ಯಾಧ್ಯಕ್ಷರು ಒಂದು ಸಂಘಟನೆ ಪಾಲಾಕ್ಷ ಅಂತ ಹೇಳಿ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರು. ಅವ್ರು ಹೇಳ್ತಾರೆ, ಇದು ಉದ್ದೇಶಪೂರ್ವಕವಾಗಿ ಈ ರಾಜ್ಯದಲ್ಲಿ ದಲಿತರನ್ನ ಎತ್ತಿಕಟ್ಟಿ ಅವ್ರ ವಿರುದ್ಧ ಮೇಲ್ವರ್ಗದವ್ರನ್ನ ಎತ್ತಿಕಟ್ಟಿ ಇಬ್ಬರಿಗೂ ಘರ್ಷಣೆ ಆದಾಗ ಇದು ಇವ್ರ ಕೈವಾಡ ಅಂತ ಯಾರೋ ಯುವ ಬ್ರಿಗೇಡ್ನಂಥವ್ರು, ಆರ್ ಎಸ್ ಎಸ್ ಇನ್ಯಾವುದೋ ಒಂದು ಸಂಘಟನೆ ಮೇಲೆ ತಲೆ ಮೇಲೆ ಗೂಬೆ ಕೂರಿಸಿ ಇಲ್ಲಿ ಕಾನೂನು ಸುವ್ಯವಸ್ಥೆ ಅದ್ಗಡ್ತಾ ಇದೆ. ಇದಕ್ಕೆ ಕಾರಣ ಬಲಪಂಥೀಯ ಸಂಘಟನೆಗಳು ಅಂಡ್ ರಾಷ್ಟ್ರೀಯವಾದಿಗಳು. ಸೊ ಇವ್ರನ್ನ ದೂರ ಇಡಬೇಕು, ಇವ್ರ ಮೇಲೆ ಕೇಸ್ ಹಾಕಬೇಕು. ಇವ್ರು ಎಲೆಕ್ಷನ್ ಟೈಮಿಗೆ ಪೂರ್ಣ ಪ್ರಮಾಣದಲ್ಲಿ ಜನ ಮತ್ತೆ ವಾಪಸ್ ಕಾಂಗ್ರೆಸ್ ಗೋಟ್ ಆಗಬೇಕು ಅಂತ ಮತ್ತೊಂದು ಕಾರಣ, ರಾಜಕೀಯ ಕಾರಣ. ಸರಿ, ಇದ್ರ ಬಗ್ಗೆ ನಾವು ಬಲಿಪಶುಗಳು ಮಾಡಿ ಕೊಟ್ಟಿದ್ದಾರೆ, ಇವತ್ತು ಅವ್ರು ಬಲಿಪಶುಗಳಾಗಿದ್ದಾರೆ. ಇನ್ನೊಂದು ಕಾಲ್ ನಮ್ಮದಿದ್ದಾರೆ. ಹಲೋ ಹಲೋ, ನಮಸ್ತೆ, ಹೇಳಿ ಸರ್. ನಾನು ಏನು ಹೇಳ್ತಾ ಇದ್ದರೆ ನೋಡಿ, ನಾವು ನಮ್ಮ ಬ್ರಿಗೇಡ್ ಹುಟ್ಟಿಸಿ ಎರಡು ವರ್ಷ ಆಯ್ತು, ಎರಡೂವರೆ ವರ್ಷ ಆಯ್ತು. ಯುವ ಬ್ರಿಗೇಡ್ ಸರ್, ಯುವ ಬ್ರಿಗೇಡ್, ಸಾರಿ, ಯುವ ಬ್ರಿಗೇಡ್. ಯಾಕೆಂದ್ರೆ ಮೋದಿಜಿ ಅವರನ್ನು ಪ್ರಧಾನಿ, ಯಾಕೆಂದ್ರೆ ನಾನು ಚಕ್ರವರ್ತಿ ಸುಲಭೆಲೆ ಅವರದು ಎಲ್ಲಾ ಭಾಷಣವನ್ನು ಕೇಳಿದ್ದೇನೆ. ಎಲೆಕ್ಷನ್ ಟೈಮಲ್ಲಿ ಅವರು ಒಂದೇ ಉದ್ದೇಶ ಇತ್ತು, ಅಲ್ಲ, ಒಂದೇ ಉದ್ದೇಶ ಇತ್ತು, ಮೋದಿಜಿ ಅವರನ್ನು ಪ್ರಧಾನಿ ಮಾಡಿದ ಮೇಲೆ ಯುವ ಬ್ರಿಗೇಡ್ ಅನ್ನು ನಾವು ಇದು ಮಾಡ್ತೇವೆ. ಇಲ್ಲ ಸರ್, ನಾನು ಕರೆಕ್ಷನ್ ಮಾಡ್ತೀನಿ, ಸ್ವಲ್ಪ ಸಾರಿ ಸರ್, ಇಂಟರಪ್ಟ್ ಮಾಡ್ತಾ ಇದ್ದೀನಿ, ತಪ್ಪು ತಿಳಿಬೇಡಿ ಸರ್, ಒಂದ್ ನಿಮಿಷ, ಇವರ ನಿಮ್ ಇಂಟರಪ್ಟ್ ಮಾಡ್ತಾ ಇದ್ದೀನಿ, ತಪ್ಪು ತಿಳಿಬೇಡಿ. ಆಕ್ಚುಲಿ ನಮೋ ಬ್ರಿಗೇಡ್ ಅನ್ನ ಹೇಳಿ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನೋಡಿ, ಉಡುಪಿ ಚಲೋ ವಿಷಯದಲ್ಲಿ ನಿಮಗೆ ಅದರ ಎಂಟ್ರಿ ಪರವಾಗಿ ಸರ್, ಒಂದ್ ನಿಮಿಷ ಫಸ್ಟ್ ಇದನ್ನ ಕ್ಲಿಯರ್ ಮಾಡ್ಕೊಡಿ ಸರ್, ಒಂದ್ ನಿಮಿಷ, ಅವರು ತಪ್ಪು ಹೇಳಿದಾರೆ ಅಂತ ಸರಿ ಮಾಡಿ, ತಪ್ಪು ಹೇಳಿದ್ದಾರೆ ಸರ್, ಒಂದ್ ನಿಮಿಷ, ಸರಿ, ಒಂದ್ ನಿಮಿಷ ಟೈಮ್ ಕೊಡಿ ನನಗೆ, ಒಂದ್ ನಿಮಿಷ. ಈ ನಮೋ ಬ್ರಿಗೇಡ್ ಬೇರೆ, ಯುವ ಬ್ರಿಗೇಡ್ ಬೇರೆ. ನಮೋ ಬ್ರಿಗೇಡ್ ಇಲ್ಲ ಸಂಘಟನೆ, ಅದು ವಿಸರ್ಜನೆ ಆಗಿದೆ. ಮೋದಿ ಅವರು ಪ್ರಧಾನಿ ಆದಾಗ ಅದು ವಿಸರ್ಜನೆ ಆಯ್ತು. ಸೊ ಅದು ಕ್ಲಾರಿಫೈ ಮಾಡ್ಬೇಕು, ಇಲ್ಲ ಪ್ರೇಕ್ಷಕರು ತಪ್ಪಾಗ್ತದೆ. ಆಮೇಲೆ ಯುವ ಬ್ರಿಗೇಡ್ ಬೇರೆ ಸರ್, ಒಂದ್ ನಿಮಿಷ, ಅಲ್ಲ, ಕೇಳಿದ್ರೆ ಸರ್, ತಪ್ಪು ಹೇಳ್ತಿದ್ದೀರ ನೀವು, ಅದಕ್ಕೋಸ್ಕರ ನೀವು ಸರಿ ತಿಳ್ಕೊಂಡ್ಬಿಡಿ. ಯುವ ಬ್ರಿಗೇಡ್ ಬೇರೆ, ನಮೋ ಬ್ರಿಗೇಡ್ ಬೇರೆ. ನಮೋ ಬ್ರಿಗೇಡ್ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ತಕ್ಷಣ ವಿಸರ್ಜನೆ ಆಯಿತು, ಚಕ್ರವರ್ತಿ ಸುಲಭರ ಅದನ್ನು ವಿಸರ್ಜನೆ ಮಾಡಿದ್ರು. ಆನಂತರ ಹುಟ್ಟಿದ್ದು ಯುವ ಬ್ರಿಗೇಡ್, ಯುವ ಬ್ರಿಗೇಡ್ ನ ಸರ್ ಕೇಳಿ, ನಿಮ್ಮ ಮಾತು ಮುಂದುವರಿಸಿದ ಮುಗಿಸಿ ಸರ್. ಹಾ ಹೇಳಿ ಸರ್, ಹೇಳಿ ಹೇಳಿ ನೋಡಿ, ಮಾತು ಚೆನ್ನಾಗಿ ಗೊತ್ತಿದೆ ಸರ್. ನಿಮ್ಮ ಪ್ರಶ್ನೆಯನ್ನು ದಯವಿಟ್ಟು ಕೇಳಿ, ಮಾತಾಡ್ತೀರಿ, ನಿಮ್ಮ ಮಾತಿನಿಂದ ಜನರನ್ನು ಆಕ್ಟಿವೇಟ್ ಮಾಡಬಹುದು. ನಾನು ಯಾಕೆ ಹೇಳ್ತಾ ಇದ್ದೇನೆ, ನೀವು ಮಾತು ಕೇಳಿ, ನಾನು ನಿಮ್ದೆ ಆ ರೆಕಾರ್ಡಿಂಗ್ ಇದೆ, ನಾನು ಸ್ಪಂದನೆ ಟಿವಿಗೆ ಕೊಡ್ತೇನೆ. ಚಕ್ರವರ್ತಿ ಸುಲಭನೆ ಅವರು ಮಂಗಳೂರು ನೆಹರು ಮೈದಾನದಲ್ಲಿ ಮಾತಾಡಿದಂತ ಮಾತು, ಮೋದಿ ಬಗ್ಗೆ, ಮೋದಿದು ಆ ಆದರ್ಶದ ಬಗ್ಗೆ ಎಲ್ಲ ಹೇಳಿದ್ರು. ಖಂಡಿತ ಪ್ರಧಾನಿ ಆದ್ರು, ಆಮೇಲೆ ಇದನ್ನು ನಾವು ಆಮೇಲೆ ಯಾವಾಗ ಸರ್ಕಾರ ಆಮೇಲೆ ನಮ್ಮದು ಯುವ ಬ್ರಿಗೇಡ್ ಅನ್ನು ಕ್ಲೋಸ್ ಮಾಡ್ತೇವಂತೆ. ಸಂದರ್ಭದಲ್ಲಿ ಇದ್ದದ್ದು ನಮೋ ಬ್ರಿಗೇಡ್ ಅಂತ ಕನ್ಫ್ಯೂಸ್ ಆಗಿದೆ. ನಾವು ಇಷ್ಟೆಲ್ಲ ಸಂಘಟನೆಯಿಂದ ಆರ್ ಎಸ್ ಎಸ್, ನೀವು ಸಹ ಅದೊಟ್ಟಿಗೆ ಸೇರಿ ಇರುವಂತವ್ರು, ನೀವು ಸಪರೇಟ್ ಅಲ್ಲ. ನಿಮ್ಗೆ ನಿಮ್ಮ ಒಬ್ಬ ನಾಯಕ ನರೇಂದ್ರ ಸನೇ ಒಬ್ಬನನ್ನು ಬಾಲಿಗರು ಒಬ್ಬರನ್ನು ಮರಣ ಮಾಡಿದ, ನಿಮ್ಮ ನೀವು ಎಲ್ಲಕ್ಕೆ ನಡೀತಾರು. ಯಾಕೆ ಹೇಳ್ತೇನೆ, ನೀವ್ ಯಾವುದಕ್ಕೆ ಕಮ್ಮಿಲ್ಲ, ನಿಮಗೆ ಎಲ್ಲಾ ತರದ ಟೆಕ್ನಿಕಲ್ ನಿಮ್ಮ ಹತ್ರ ಇದೆ. ನಾನು ಅದಕ್ಕೆ ಕಲಿತೀನಿ, ಇದಕ್ಕೆ ಸರಿಯಾಗಿ ಉತ್ತರ ಕೊಡಿ. ನಿಮ್ಮ ಮಂಗಳೂರು ಇರುವಂತ ನರೇಂದ್ರ ಸನೇ, ನಿಮ್ಮ ಯುವ ಬ್ರಿಗೇಡ್ ನಾಯಕ
ಸರ್ ಅವ್ರು ಹೇಳ್ತಾರೆ ನರೇಂದ್ರ ಶೆಣೈ ಅಂದ್ರೆ ನಮ್ಗೆ ಯಾರು ಅಂತವೇ ಗೊತ್ತಿಲ್ಲ, ಅವರು ನಮ್ಮೊಟ್ಟಿಗೆ ಇಲ್ಲ ಅಂತ. ಯಾರು ಪದಾಧಿಕಾರಿಗಳಿಲ್ಲ ಸರ್, 152 ಜನ ಪದಾಧಿಕಾರಿಗಳಿದ್ದಾರೆ ನಮ್ಮಲ್ಲಿ, 152 ಜನರಲ್ಲಿ ನರೇಂದ್ರ ಶೆಣೈ ಅಂತ ಯಾರು ಇಲ್ಲ ನಮ್ಮಲ್ಲಿ. ಸರ್ ಈಗ ನಾರಾಯಣ ಶೆಣೈ ಅವರು ಯುವ ಬ್ರಿಗೇಡಿನವರ ಅಥವಾ ಬೇರೆ ಯಾವ್ದು ಸಂಘಟನೆಯಲ್ಲಿ ಇರ್ತಕ್ಕಂಥವ್ರು? ನರೇಂದ್ರ ಶೆಣೈ ಹುಟ್ಟಿಸಿದವರು ನಮ್ಮ ಪ್ರಧಾನಿ ಅವರ ಹತ್ರ ಅವರು ಫೋಟೋ ಹಚ್ಚಿದ ಮಂಗಳೂರು ಬಂದಾಗ. ಅದೇ ನಾನು ಹೇಳ್ತೀನಿ ನಮ್ಮ ನೋಡಿ, ಒಬ್ಬ ಆರ್ಜೋ ಕಾರ್ಯಕರ್ತವನ್ನು ಕೊಂದು ಅವರ ಒಂದು ಒಂದು ಮಠದ ಕೇಸಲ್ಲಿ ಅವರನ್ನು ಒಬ್ಬ ಸಮಾಜದ ಕಾರ್ಯಕರ್ತನ ಕೊಂದಂತ ವ್ಯಕ್ತಿ ನಿಮ್ಮೊಟ್ಟಿಗೆ ಇದ್ದಾರೆ. ಆದ್ರಿಂದ ನಾನು ಇಷ್ಟೇ ಹೇಳ್ತೇನೆ, ಎಲ್ಲ ಒಂದು 100 ಸಂಘಟನೆ ಇಟ್ಟು ನೇತೃತ್ವ ಕೊಡುವ ನಿಮ್ಗೆ ಆರ್ಎಸ್ಎಸ್ ಅವರು. ಆಗ್ಲಿಕ್ಕೆ ಎಂಪಿ ಆಗ್ಲಿಕ್ಕೆ ತಯಾರಾಗಿದ್ದವರು. ಅಲ್ಲ ಸರಿ 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 ಸರಿ, ನಿಮ್ಮ ನಿಮ್ಮ ಈ ಪ್ರಶ್ನೆ ಕುರಿತಾಗಿ ನಾವು ಚರ್ಚೆಯನ್ನ ಮುಂದುವರಿಸ್ತೇವೆ. ಇಲ್ಲಿ ನಿಜವಾಗಿಯೂ ಪ್ರಶ್ನೆ ಕೇವಲ ಇವರ ಪ್ರಶ್ನೆ ಮಾಡ್ತಾ ಅಲ್ಲ, ಇವತ್ತು ಹೆಚ್ಚಿನ ಜನರ ಮನಸ್ಸಿನಲ್ಲಿ ಇರ್ತಕ್ಕಂತ ಪ್ರಶ್ನೆ. ಸರ್ ತಮಗೆ ಧನ್ಯವಾದಗಳು. ಇವತ್ತು ಹೆಚ್ಚಿನ ಮನುಷ್ಯರಲ್ಲಿ ಇರ್ತಕ್ಕಂತ ಪ್ರಶ್ನೆ, ಮನಸ್ಸಿನಲ್ಲಿ ಇರ್ತಕ್ಕಂತ ಪ್ರಶ್ನೆ ಇದೆ. ಮೊದಲಿಗೆ ಹುಟ್ಟಿಕೊಂಡಂತಹದ್ದು ನಮೋ ಬ್ರಿಗೇಡ್, ಮೋದಿ ಪ್ರಧಾನಿ ಆದ ನಂತರ ಅದು ಯುವ ಬ್ರಿಗೇಡ್ ಆಗಿ ಮಾರ್ಪಾಡು ಆಯ್ತು. ಇಲ್ಲಿ ಯಾವ ಅವಶ್ಯಕತೆ ಇತ್ತು? ಒಂದು ಪ್ರಶ್ನೆ ಒಂದು. ಇನ್ನೊಂದು, ಇದು ಆರ್ ಎಸ್ ಎಸ್ ನ ಒಂದು ಸಂಘ ಸಂಸ್ಥೆ ಅಥವಾ ಆರ್ ಎಸ್ ಎಸ್ ನ ಬರ್ತಕ್ಕಂತ ಎಲ್ಲ ಮಾಹಿತಿಗಳನ್ನ ಈ ಯುವ ಬ್ರಿಗೇಡಿನ ಕಾರ್ಯಕರ್ತರು ಅದನ್ನ ಪೂರೈಸ್ತಾ ಇದ್ದಾರೆ, ಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕ್ಲಿಯರ್ ಮಾಡ್ಬಿಡ್ತೀನಿ. ಒಂದೇದು, ಯುವ ಬ್ರಿಗೇಡ್ ನಮೋ ಬ್ರಿಗೇಡ್ ಬೇರೆ ಬೇರೆ. ನಮೋ ಬ್ರಿಗೇಡ್ ಮುಗಿದ ನಂತರ ನಮೋ ಬ್ರಿಗೇಡ್ನ ವಿಸರ್ಜನೆ ಮಾಡಲಾಯಿತು ಎಲೆಕ್ಷನ್ ಟೈಮ್. ನಾನು ಅದರಲ್ಲಿದ್ದೆ, ಚಕ್ರವರ್ತಿ ಸುಲಿಬಿಲ್ ಅವರು ಅದರ ಸಂಸ್ಥಾಪಕರು. ನಮೋ ಬ್ರಿಗೇಡ್ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅಂತ ಹುಟ್ಕೊಳ್ತು. ಆ್ಯಂಡ್ ವ್ಯಕ್ತಿ ಹೆಸರನ್ನ ಯಾವುದೇ ಸಂಘಟನೆಗಳಿಗೆ ಭವಿಷ್ಯ ಇರಲ್ಲ ಮತ್ತು ಅದು ಒಳ್ಳೆಯದು ಅಲ್ಲ. ಎಲೆಕ್ಷನ್ ಟೈಮ್ನಲ್ಲಿ ನರೇಂದ್ರ ಮೋದಿ ಅವರು ಗೆಲ್ಲಬೇಕಾಗಿತ್ತು, ಈ ರಾಷ್ಟ್ರ ಭವಿಷ್ಯದ ಪ್ರಶ್ನೆ ಆಗಿತ್ತು. ನಾವೆಲ್ಲ ಪಾಲಿಟಿಕ್ಸಿಂದ ಹೊರಗಡೆ ಇದ್ದುಕೊಂಡು ನರೇಂದ್ರ ಮೋದಿಯನ್ನು ಸಪೋರ್ಟ್ ಮಾಡಿದ್ವಿ. ಆ್ಯಂಡ್ ನಮೋ ಬ್ರಿಗೇಡ್ ಸಕ್ಸೀಡ್ ಆಯಿತು, ನರೇಂದ್ರ ಮೋದಿ ಪ್ರಧಾನಿ ಆದರು. ನರೇಂದ್ರ ಮೋದಿ ಅವರು ಪ್ರಧಾನಿ ಆದಂಥ ದಿನವೇ ನಮೋ ಬ್ರಿಗೇಡ್ಗಿರುವಂಥ ಎಲ್ಲ ವರ್ಚಸ್ಸನ್ನು ಬದಿಗಿಟ್ಟು ನಮೋ ಬ್ರಿಗೇಡನ್ನು ನಾವು ಕ್ಲೋಸ್ ಮಾಡಿದ್ವಿ. ಆ್ಯಂಡ್ ಯುವ ಬ್ರಿಗೇಡ್ ಆರಂಭ ಆಗಿದ್ದು ನಮೋ ಬ್ರಿಗೇಡ್ ಕ್ಲೋಸ್ ಆದ 8-9 ತಿಂಗಳ ನಂತರ. ಆ್ಯಂ�್ 8-9 ತಿಂಗಳ ನಂತರ ನಮೋ ಬ್ರಿಗೇಡ್ ಅವರು ಒಂದು ಕಡೆ ಫೇಸ್ಬುಕ್ಕಲ್ಲಿ ಹೇಳಿಕೊಳ್ತಾರೆ, ಇದುವರೆಗಿದ್ದ ನಮೋ ಬ್ರಿಗೇಡ್ ಇನ್ನು ಮುಂದೆ ಇಲ್ಲ, ಇನ್ನು ಮುಂದೆ ಇದು ಯುವ ಬ್ರಿಗೇಡ್ ಆಗಿ ನಾವು ಹೊಸ ಚೈತ್ಯ ಇಲ್ಲ. ಹಂಗಾಗಿಲ್ಲ ಅದೇನಾಗಿದೆ ಅಂತ ಹೇಳಿದ್ರೆ, ಇದುವರೆಗೂ ಇಲ್ಲ, ನಮೋ ಬ್ರಿಗೇಡ್ ಮುಗೀತು ಅವತ್ತು, ಅದು ವಿಸರ್ಜನೆ ಮಾಡಲಾಗಿದೆ ಅಂತ ಹಾಕಿದ್ರು. ಅದಾದ 8 ತಿಂಗಳ ನಂತರ ಯುವ ಬ್ರಿಗೇಡ್ ಆರಂಭ ಆಗಲಿಕ್ಕಿದೆ ಅಂತ ಹೇಳಿದ್ರು. ಆ್ಯಂಡ್ ನಮೋ ಬ್ರಿಗೇಡ್ ಅಲ್ಲಿ ಅವರು ಪಾಲ್ಗೊಂಡಿದ್ದರಿಂದ ನಮೋ ಬ್ರಿಗೇಡ್ನಲ್ಲಿ ನಾನಿದ್ದೆ ಅಂತ ಹೇಳ್ಕೊಂಡಿರ್ಬೋದು. ಬಟ್ ನಮೋ ಬ್ರಿಗೇಡ್ ಯುವ ಬ್ರಿಗೇಡ್ ಅಲ್ಲ, ನಮೋ ಬ್ರಿಗೇಡ್ನಲ್ಲಿ ಇದ್ದಂಥ 95% ಜನ ಇವತ್ತು ಯುವ ಬ್ರಿಗೇಡ್ನಲ್ಲಿ ಇಲ್ಲ. ನಮ್ದು ಕಾರ್ಯಕರ್ತರೆಲ್ಲರೂ ರಾಜಕೀಯ ರಹಿತರು. ಆ್ಯಂಡ್ ನಾವು ಯಾರು ಪಾಲಿಟಿಕ್ಸ್ಗೆ ಯಾವತ್ತು ಹೋಗಿಲ್ಲ, ನಮ್ಗೆ ಓಟು ಬೇಡ. ಇನ್ನೊಂದು ಪ್ರಶ್ನೆ, ಇದನ್ನ ನಾನು ಸ್ಪಷ್ಟಪಡಿಸಬೇಕು ತಮ್ಮ ಬಾಯಿಂದ. ನೀವು ಇನ್ನೊಂದು ಪ್ರಶ್ನೆ, ನರೇಂದ್ರ ಶೆಣೈ ಅಂದ್ರೆ ಯಾರು? ನರೇಂದ್ರ ಶೆಣೈ ನನಗೂ ಗೊತ್ತಿಲ್ಲ ಯಾರಂತ. ನರೇಂದ್ರ ಶೆಣೈ ಅನ್ನೋ ಹೆಸರು ಬಹುಶಃ ನಾನು ಫಸ್ಟ್ ಕೇಳ್ತಾ ಇರೋದು. ಆದರೆ ನಾನು ಉತ್ತರ ಕೊಡ್ತೀನಿ, ನಾನೇನು ನುಣುಚ್ಕೊಳ್ಬೇಕಾದಂಥ ಪರಿಸ್ಥಿತಿ ಇಲ್ಲ ಇದರಲ್ಲಿ. ನಾನು ನೀವು ಪತ್ರಕರ್ತರು ಮತ್ತು ನಿಮ್ಗೆಲ್ಲ ಎಲ್ಲ ಜಗತ್ತಿಗೆ ಗೊತ್ತಿರುತ್ತೆ. ಹಂಗಾಗಿ ನಾನು ಉತ್ತರ ಕೊಡ್ತೀನಿ. ಅದು ನರೇಶ್ ಶೆಣೈ ಅಂತ ಹೇಳಿ, ನರೇಂದ್ರ ಶೆಣೈ ಅಂತ ಅವ್ರು ತಪ್ಪು ಹೇಳ್ಕೊಂಡಿದ್ದಾರೆ. ಅದು ನಾನು ಮುಚ್ಚಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಪ್ರಾಮಾಣಿಕ ಓಪನ್ ಆಗಿದೆ ಮತ್ತು ಸಮಾಜ ನಮ್ಮೇಲೆ ನಂಬಿಕೆ ಇಟ್ಟಿದೆ. ಆ ಕಾರಣಕ್ಕೋಸ್ಕರ ನಾನು ಎಲ್ಲವನ್ನೂ ಹೇಳಬೇಕು. ನರೇಶ್ ಶೆಣೈ ಅವರು ಆರ್ ಟಿ ಬಾಳಿಗ ಹತ್ಯೆ ಕೇಸ್ನಲ್ಲಿ ಆರೋಪಿಯಾಗಿದ್ದಾರೆ. ಆ ಕಾರಣಕ್ಕೋಸ್ಕರ ಯುವ ಬ್ರಿಗೇಡಿನ ಉತ್ತರ ಕೊಡುತ್ತೆ ಅಂತ. ಆ್ಯಂಡ್ ಮೊದಲು ನನಗೆ ಸ್ಪಷ್ಟಪಡಿಸ್ತೀನಿ, ಒಂದೇದು, ನರೇಶ್ ಶೆಣೈ ಅವರು ಯುವ ಬ್ರಿಗೇಡ್ನ ಪದಾಧಿಕಾರಿ ಅಲ್ಲ. ಇವತ್ತು ನೀವು ಯುವ ಬ್ರಿಗೇಡ್ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ರಿ ಅಂತಂದ್ರೆ ನಮಗೇನೋ ಸಪೋರ್ಟ್ ಮಾಡಿದ್ರಿ ಒಂದಷ್ಟು. ಅವರು ಯಾವ ಸಪೋರ್ಟೇ ಇರಲಿಲ್ವಾ? ಅದನ್ನ ಹೇಳ್ತಾಯಿದ್ದೀನಿ. ನೀವು ನಮ್ಗೆ ಸಪೋರ್ಟ್ ಮಾಡಿದ್ರಿ ಅಂತ ನಾಳೆ ದಿನ ನೀವೇನೋ ಮಾಡಿದ್ದಕ್ಕೆ, ಸ್ಪಂದನ ಟಿವಿಲಿ ಏನೋ ಹಾಕಿದ್ದಕ್ಕೆ ಯುವ ಬ್ರಿಗೇಡ್ ಜವಾಬ್ದಾರಿ ಆಗಲ್ಲ. ಒಂದೇದು. ಎರಡನೇದು ಬರ್ತೀನಿ, ಯುವ ಬ್ರಿಗೇಡ್ನಲ್ಲಿ ನರೇಶ್ ಶೆಣೈ ಅವರು ಯಾವುದೇ ಪದಾಧಿಕಾರಿ ಹುದ್ದೆಯಲ್ಲಿಲ್ಲ. ಹಂಗಾಗಿ ನಮಗೂ ಅದಕ್ಕೂ ಸಂಬಂಧ ಬರಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ಅದಾದಮೇಲೂ ಮಾನವೀಯ ನೆಲೆಗಟ್ಟಿಂದ ಯೋಚನೆ ಮಾಡೋದೇ ಆದರೆ ನರೇಶ್ ಶೆಣೈ ಒಬ್ಬ ಅಪರಾಧಿ, ಆರೋಪಿ. ನರೇಂದ್ರ ಮೋದಿ ಅವ್ರನ್ನೂ ಒಂದು ಕೇಸಲ್ಲಿ ಆರೋಪಿ ಮಾಡಿದರು, ಅಮಿತ್ ಶಾ ಅವ್ರನ್ನೂ ಒಂದು ಕೇಸಲ್ಲಿ ಆರೋಪಿ ಮಾಡಿದರು. ಇವತ್ತು ಈ ರಾಜ್ಯದಲ್ಲಿರುವಂಥ ಬಹುತೇಕ ಜನರನ್ನು ಒಂದು ಕೇಸ್ನಲ್ಲಿ ಆರೋಪಿ ಮಾಡೋದು ಭಾಳ ಸುಲಭ. ಈಗ ನೆನ್ನೆ ಏನಾದರೂ ಸರ್ ಕಂಪ್ಲೇಂಟ್ ತೊಗೊಂಡಿದ್ದರೆ ನಾನು ಆರೋಪಿ, ಚಕ್ರವರ್ತಿ ಸುಲಿಬಲು ಆರೋಪಿ ಆಗ್ತಿದ್ರು. ಆರೋಪಿ ಅಪರಾಧಿ ಅಲ್ಲ. ನೀವು ಒಬ್ಬ ವ್ಯಕ್ತಿನ ಅದೆಷ್ಟು ಸುಲಭವಾಗಿ ಅಪರಾಧಿ, ನನ್ನ ಪ್ರಕಾರ ಅಲ್ಲ ಸಂವಿಧಾನದ ಪ್ರಕಾರ. ಸಂವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಬಂದ ತಕ್ಷಣ ಅವನ ಆರೋಪ, ಈಗ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳನ್ನ ಆರೋಪಿ ಅಂತ ಸುಲಭವಾಗಿ ಹೇಳ್ಬಿಟ್ಟು ಎಲ್ಲ ಕಡೆ ಅಪರಾಧಿ ಅಪರಾಧಿ ಅಂತಾರೆ ಬಿಂಬಿಸ್ಬಿಟ್ರು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪು ಕೊಡುತ್ತೆ, ರಾಘವೇಶ್ವರ ಭಾರತಿ ಕ್ಲೀನ್ ಚಿಟ್ ಆಗಿ ಬಂದರು. ಇವಾಗ ಅವ್ರಿಗೆ ಆದಂಥ ತೇಜವಾದ ಎಲ್ಲವನ್ನು ವಾಪಸ್ ಕೊಡೋದು ಯಾರು? ಇವ್ರು ಯಾರೋ 4-5 ಜನ ಅವ್ರ ತೆವಲು ತೀರಿಸ್ಕೊಳ್ಳೋದಕ್ಕೆ ಯಾರೋ ಒಬ್ಬನ ಮೇಲೆ ಏನೋ ಆರೋಪವನ್ನು ಹೇರಿ ಅವನ್ನ ಕೋರ್ಟಿಗೆ ತಳ್ಳಿ ಕೋರ್ಟಿಗೆ ನಿಂತು ಮಾತ್ರಕ್ಕೆ ಅವನ್ನ ಅಪರಾಧಿ ಅಂತ ಬಿಂಬಿಸೋದಿದೆಯಲ್ಲ,
ಇನ್ಹ್ಯೂಮನ್, ಇದು ಇದು ಹ್ಯೂಮನಿಟಿ ಅಲ್ಲ ಇದು ಅಂತ. ಅಂಡ್ ನಾನು ಹೇಳ್ತೀನಿ, ನರೇಶ್ ರಣಯ್ಯ ಅವರಿಗೂ ಯುವ ಬ್ರಿಗೇಡ್ಗೂ ಯಾವುದೇ ಸಂಬಂಧ ಇಲ್ಲ, ಯಾವ ಲೆಕ್ಕದಲ್ಲಿ ಅಂತ ಹೇಳಿದ್ರೆ ಅವರು ಪದಾಧಿಕಾರಿ ಅಲ್ಲ. ನರೇಶ್ ರಣಯ್ಯವರು ಯುವ ಬ್ರಿಗೇಡ್ನ ಕಾರ್ಯಕ್ರಮದೊಟ್ಟಿಗೆ ಅವರು ಸಹಕಾರ ಕೊಡ್ತಿದ್ದ ಹಿತೈಷಿ ಆಗಿದ್ದು ನಿಜ, ಅದ್ರಲ್ಲಿ ತಪ್ಪು ಅದರಲ್ಲೇನು ಯಾವ್ದು ಮುಚ್ಚುಮರೆ ಇಲ್ಲ. ಅದೇ ನರೇಶ್ ರಣಯ್ಯವರು ಆರೋಪಿ ಅನ್ನೋದನ್ನು ಪರಿಗಣನೆ ಮಾಡಬೇಕು, ಒಂದೇದು ಅವರ ಅಪರಾಧ ಇಲ್ಲ ಅಂತ ಪರಿಗಣನೆ ಮಾಡಬೇಕು, ಎರಡನೇದು ಯುವ ಬ್ರಿಗೇಡ್ನ ಪದಾಧಿಕಾರಿ ಅವರಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇದ್ರ ಬಗ್ಗೆ ಮಾತನಾಡಲೇಬೇಕಾಗಿಲ್ಲ. ಆದರೆ ಇವತ್ತು ನೀವು ಸ್ಪಂದನ ಟಿ ವಿಲಿ ಇಷ್ಟು ಅವಕಾಶ ಕೊಟ್ಟಿದ್ದೀರ ಅನ್ನೋ ಕಾರಣಕ್ಕೆ, ಮತ್ತೆ ಅವ್ರ ಪ್ರಶ್ನೆ ಕೇಳಿದ್ರೆ ಪಾಪ ತಪ್ಪಿಲ್ಲ ಅವ್ರ ಪ್ರಶ್ನೆ ಕೇಳಿದ್ದು, ಅಂದರೆ ಸಹಜವಾಗಿ ಬರುವಂಥ ಪ್ರಶ್ನೆ. ಹೀಗಾಗಿ ನಾನು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು, ಜನರಿಗೆ ಕ್ಲಿಯರ್ ಆಗಿಬಿಡಲಿ ಅಂತ ನಾನು ಈ ಮಾತು ಹೇಳ್ತಾ ಇದ್ದೀನಿ. ಸೊ ಒಂದು ಸುಲಭವಾಗಿ ಆರ್ ಎಸ್ ಎಸ್ ನ ಸಂಘ ಸಂಸ್ಥೆ ಪಾಲಕರ ನೀವು ಬಂದೆ ನಾನು ಈ ವಿಚಾರ ಒಂದು ಲೈನ್ ಇದೆ ನಾನು ಮುಗಿಸ್ಬಿಡ್ತೀನಿ. ಒಂದು ಸುಲಭವಾಗಿ ಒಬ್ಬ ವ್ಯಕ್ತಿನಾಗಲಿ ಅಥವಾ ಒಬ್ಬ ಸಂಘಟನೆ ಆಗಲಿ ಅಥವಾ ಯಾರೋ ಒಬ್ಬ ವ್ಯಕ್ತಿನ ಇವ್ರು ಯಾರ್ದೋ ತೆವಲಿಗೆ ತೇಜೋದೇ ಕೆಲಸ ಮಾಡಬೇಡಿ. ಯಾರು ನನ್ನಾಗಲಿ ಚಕ್ರವರ್ತಿ ಸುಲಭಿಲರಾಗಲಿ ಅಥವಾ ಯಾವುದೇ ವ್ಯಕ್ತಿ ಅಂಗಾಳದಿಂದ ನಿಮ್ಮನ್ನು ಯಾರೋ ಒಬ್ರು ಮಾಡಿಬಿಟ್ರು ಅಂತ ಹೇಳಿದ್ರೆ ಹಂಗೆ ಮಾಡಬಾರ್ದು ಅಂತ ನಾನು ಹೇಳೋದು. ಸಾಕ್ಷಿ ತೋರಿಸಲಿ, ಕೋರ್ಟ್ ಇದೆ, ಕಾನೂನು ಇದೆ, ಪೊಲೀಸ್ನವರಿದ್ದಾರೆ, ಎಲ್ಲ ತೀರ್ಮಾನ ತಗೊಳ್ಳಿ. ಅನಂತರ ಒಟ್ಟಿಗೆ ತಪ್ಪು ಮಾಡಿದವ್ರನ್ನ ದೂರಹೇಳೋಣ, ಹೊರಗಾಕೋಣ. ಮೋದಿಯವ್ರನ್ನ ಕೊಲೆಗಾರ ಅಂತ ಹೇಳಿದ್ರು ಈ ದೇಶದ ಈ ರಾಜ್ಯದ ಮುಖ್ಯಮಂತ್ರಿ ಪುಣ್ಯಾತ್ಮರು ನರಹಂತಕ ಅಂತಂದ್ರು. ಮೋದಿಯವ್ರನ್ನ ನರಹಂತಕನೇ ಆಗ್ಬಿಡಲಿಲ್ಲ, ಇವತ್ತು ದೇಶದ ಪ್ರಧಾನಮಂತ್ರಿ ಆದರೂ 3 ವರ್ಷ ಆಯಿತು, ಜನಪ್ರಿಯ ಪ್ರಧಾನಮಂತ್ರಿಗಳಾಗಿದ್ದಾರೆ, ಇನ್ನು ಮುಂದಿನ ಸಲ ಪ್ರಧಾನಮಂತ್ರಿ ಆದರೂ ಆಗ್ಬೋದು, ಅವ್ರು ಹೇಳೋಕ್ಕಾಗಲ್ಲ ಭಗವಂತನ ಇಚ್ಛೆ. ಅಂದರೆ ಒಬ್ಬ ವ್ಯಕ್ತಿನ ಸುಮ್ಮನೆ ತೇಜೋದೇ ಮಾಡಿದಿಲ್ಲ, ಇದು ಎಡಪಂಥೀಯ ಕಮ್ಯುನಿಸ್ಟರ್ ಮಾಡುವಂಥ ಅತ್ಯಂತ ಕೀಳು ದರ್ಜೆಯ ಕೆಲಸ. ಆ್ಯಂಡ್ ಇದರಲ್ಲಿ ಸಕ್ಸೀಡ್ ಆಗಲಿಲ್ಲ ಅಂದರೆ ಅವರು ಕೊಲೆ ಮಾಡಲಿಕ್ಕೂ ಹೆಸರಿರುವಂಥ ಜನ ಕೇರಳದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ಗುಟ್ಟುಗಳು ಇವತ್ತು ಕರ್ನಾಟಕದ ದಲಿತರಿಗೆ ಅರ್ಥ ಆಗಿಬಿಟ್ಟಿದೆ. ಸೊ ಮೇನ್ ಪ್ರಾಬ್ಲಮ್ ಆಗಿರೋದು ಕರ್ನಾಟಕದ ದಲಿತರು ಇವ್ರು ತಿಳ್ಕೊಂಡಷ್ಟು ಮೂಢರಲ್ಲ. ಇವತ್ತು ಸೋಷಿಯಲ್ ನೆಟ್ವರ್ಕ್ ಇದೆ, ಇವತ್ತು ಮೀಡಿಯಾಗಳಿದ್ದಾವೆ, ಇವತ್ತು ಚಾನೆಲ್ಗಳಿದ್ದಾವೆ, ಎಲ್ಲ ಕಡೆ ಸತ್ಯ ಹಂಗೆ ಓಪನ್ ಆಗಿಬಿಡುತ್ತೆ, ಯಾರ್ಯಾರು ತಪ್ಪು ಅಂತ ಗೊತ್ತಾಗ್ಬಿಡುತ್ತೆ. ಹಿಂಗಾಗಿ ಇವತ್ತು ಕರ್ನಾಟಕದ ದಲಿತರು ಎಚ್ಚೆತ್ಕೊಂಡಿದ್ದಾರೆ. ಇವರ ಶೆಡ್ ಅಂತ ನಡೆಯಲ್ಲ. ನೀವು ಕೇಳಿದಂಥ ಪ್ರಶ್ನೆ, ಆರ್ ಎಸ್ ಎಸ್ನ ಅಂಗಸಂಸ್ಥೆ ಯುವ ಬ್ರಿಗೇಡ್ ಅಂತ, ಒಂದು ಯುವ ಬ್ರಿಗೇಡ್ ಒಂದು ಸ್ವತಂತ್ರ ಸಂಘಟನೆ, ಆರ್ ಎಸ್ ಎಸ್ನ ಅಂಗಸಂಸ್ಥೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ, ಚಕ್ರವರ್ತಿ ಸುಲಭಿಲವರಾಗಲಿ ಅಥವಾ ನಾನಾಗಲಿ ಆರ್ ಎಸ್ ಎಸ್ನಲ್ಲಿ ಯಾವುದೇ ಹುದ್ದೆ ಹೊಂದಿಲ್ಲ ಅಥವಾ ಯಾವುದೇ ಪದಾಧಿಕಾರಿಗಳಲ್ಲ ನಾವು. ಆ್ಯಂಡ್ ಆರ್ ಎಸ್ ಎಸ್ನ ಯಾವುದೇ ಪದಾಧಿಕಾರಿಯಾಗಲಿ ಅಥವಾ ಹುದ್ದೆಯಲ್ಲಿರುವಂಥ ಯಾವುದೇ ವ್ಯಕ್ತಿಯಾಗಲಿ ಯುವ ಬ್ರಿಗೇಡ್ನ ಪದಾಧಿಕಾರಿ ಅಲ್ಲ. ಪರಿಪಾಲಕರು ನೀವಲ್ಲ. ಆರ್ ಎಸ್ ಎಸ್ ಏನಾದರೂ ರಾಷ್ಟ್ರಭಕ್ತ ಸಂಘಟನೆ ಆಗಿದ್ದರೆ ನಾವು ಆರ್ ಎಸ್ ಎಸ್ನ ಪರಿಪಾಲಕರು. ಆರ್ ಎಸ್ ಎಸ್ ಒಂದು ದೇಶಭಕ್ತ ಸಂಘಟನೆ ಆಗಿದ್ದರೆ ನಾವು ಆರ್ ಎಸ್ ಎಸ್ನ ಪರಿಪಾಲಕರು. ಸ್ಪಂದನ ಟಿ ವಿ ರಾಷ್ಟ್ರಭಕ್ತಿಯ ಪ್ರತೀಕವಾಗಿದ್ದರೆ ನಮ್ಮದು ನಾವು ಸ್ಪಂದನ ಟಿ ವಿ ಅವರೇ. ಹಂಗೆ ಹೆಂಗೆ ಹೇಳ್ತೀವೋ ಹಂಗೆ ಆರ್ ಎಸ್ ಎಸ್ ಏನಾದರೂ ರಾಷ್ಟ್ರಭಕ್ತಿಯ ಸಂಘಟನೆ ಆಗಿದ್ದರೆ ನಾವು ಆರ್ ಎಸ್ ಎಸ್ನವ್ರೆ ಅಂತ ಹೇಳ್ಕೊಳ್ಳೋದು. ನಿಮ್ಮ ಪ್ರಕಾರ ಬಿಜೆಪಿ ಅನ್ನುವುದು ರಾಜಕೀಯ ಅಲ್ಲ, ಬಿಜೆಪಿ ಅನ್ನುವುದು ರಾಷ್ಟ್ರಭಕ್ತಿ ಇರ್ತಕ್ಕಂಥ ರಾಜಕೀಯ ಕಾಂಗ್ರೆಸ್ ರಾಷ್ಟ್ರ ನಾನು ಹಂಗೆ ಹೇಳಿಕೊಟ್ಟಿಲ್ಲ. ರಾಜಕೀಯ ಪಕ್ಷ ಬಿಜೆಪಿ, ಬಟ್ ರಾಷ್ಟ್ರೀಯತೆ ಜಾಸ್ತಿ ಮಾತಾಡ್ತಾರೆ. ಇವ್ರು ರಾಷ್ಟ್ರ ವಿರೋಧಿ ಕೆಲಸಗಳನ್ನು ಇವ್ರು ಜಾಸ್ತಿ ಮಾಡ್ತಾರೆ ಕಾಂಗ್ರೆಸ್ ಅವ್ರು. ಏನ್ ಮಾಡೋಕ್ಕಾಗುತ್ತೆ ಪಾಪ, ಬಿಜೆಪಿ ಕಾಂಗ್ರೆಸ್ ಮಧ್ಯೆ ನಮಗೇನು ಸಂಬಂಧ ಇಲ್ಲ. ಕಾರ್ಯಕರ್ತ ಸಮಾಜ ಕೆಲಸ ಮಾಡ್ತಾರೆ. ಯುವ ಬ್ರಿಗೇಡ್ನ ಕಾರ್ಯಕರ್ತನಾಗಿ ಅವರ ಹುದ್ದೆಯನ್ನು ನಿಭಾಯಿಸ್ತಾ ಇರತಕ್ಕಂತಹ ಓರ್ವ ಜವಾಬ್ದಾರಿಯುತ ಯುವ ಬ್ರಿಗೇಡ್ನ ಕಾರ್ಯಕರ್ತರಾಗಿ ಇನ್ನು ಮುಂದಿನ ನಿಮ್ಮ ಹಂತಗಳು ಯಾವುದು? ಇವತ್ತು ಏನು ಕನಕ ನಡೆ ಆಯಿತು, ಇದಾದ ನಂತರ ಈ ಮುಂದಿನ ನಿಮ್ಮ ಕಾರ್ಯಕ್ರಮಗಳೇನು, ಇದರ ಬಗ್ಗೆ ಯಾವ ರೀತಿಯಾದಂಥ ಹಂತ ಹಂತವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೀಡ್ತೀರಾ ಅನ್ನುವಂಥದ್ದು? ಎಸ್, ಕನಕ ನಡೆ ಆದ ನಂತರ ಬಹುಶಃ ನಾನು ಇದನ್ನು ಓಪನ್ ಆಗಿ ಹೇಳ್ಕೊಬೋದು ನಿಮ್ಮ ಹತ್ರ. 10 ದಿನಗಳ ಕಾಲ ನಾವು ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ. ನೋವು ಅಂತ ಹೇಳಿದ್ರೆ ಯಾವ ಥರ ಅಂತ ಹೇಳಿದ್ರೆ ಅದು ಯಾವುದೋ ದೇಹಕ್ಕಾದ ನೋವಲ್ಲ, ಮನಸ್ಸಿಗಾದ ನೋವು. ಅತ್ಯಂತ ಸುಲಭವಾಗಿ ಒಬ್ಬ ಚಕ್ರವರ್ತಿ ಸುಲಭಿಲವರಂಥ ಇಡೀ ರಾಜ್ಯದಲ್ಲಿ ರಾಷ್ಟ್ರಭಕ್ತಿಯ ಕುರಿತಂತೆ ಅಲೆ ಎಬ್ಬಿಸಿರುವಂಥ, ಸೈನಿಕರ ಕುರಿತಂತೆ ಗೌರವ ಮೂಡಿಸಿರುವಂಥ ಒಬ್ಬ ವ್ಯಕ್ತಿಯನ್ನು ಸುಮ್ಮನೆ ದಲಿತ ವಿರೋಧಿ ಅಂತ ಮಾಡಿ ಯುವ ಬ್ರಿಗೇಡನ್ನು ಚಕ್ರವರ್ತಿ ಸುಲಭಿಲವರನ್ನು ಮುಗಿಸ್ಬಿಡಬೇಕು ಅಂತ ಅದೆಷ್ಟು ಸುಲಭವಾಗಿ ಷಡ್ಡಿ ಅಂತ ಮಾಡಿಬಿಟ್ರಿ ನೀವು. ಕೆಲವೊಂದಷ್ಟು ಜನ ಸೇರಿಕೊಂಡು ಕಂಪ್ಲೇಂಟ್ ಹಾಕಿಸ್ಬೇಕು, ಕೇಸ್ ಮಾಡಬೇಕು ಅಂತ ಪೊಲೀಸ್ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ದುರುಪಯೋಗ ಮಾಡ್ಕೊಂಬಿಟ್ರಿ. ಇವತ್ತು 1,000 ಜನ ಪೊಲೀಸರ ಆದೇಶ, 500 ಜನ ಪೊಲೀಸರಿದ್ದರು, ಅಷ್ಟು ಜನರ ನಿದ್ದೆಯನ್ನು ಹಾಳು ಮಾಡಿ, ಅವರ ಕೆಲಸವನ್ನು ಹಾಳು ಮಾಡಿ, ಅವರ ನೆಮ್ಮದಿಯನ್ನು ಹಾಳು ಮಾಡಿ, ಮಠದ ಸುತ್ತ ಕಾವಲು ಹಾಕಿಸೋ ಕೆಲಸ ಮಾಡಿದ್ರಲ್ಲ, ಯಾಕೆ ಮಾಡಿದ್ರಿ? ಸೊ ಈ ಎಲ್ಲ ಕೆಲಸಗಳು ನಮಗೆ ಭಾಳ ನೋವು ತಂದಿದೆ. ಆದರೆ ನೋವನ್ನು ನುಂಗಿಕೊಂಡು ನಾವು ಮತ್ತೆ ನಿಮ್ಮ ವಿರುದ್ಧ ಫೈಟ್ ಮಾಡಲಿಕ್ಕೆ ಹೋಗಲ್ಲ. ಯಾರು ಕೆಲವರು ಇದಾರಲ್ಲ, ಒಂದಷ್ಟು ಜನ ಬೆರಳೆಣಿಕೆ ಜನ, ಫೈಟ್ ಮಾಡಲಿಕ್ಕೆ ಹೋಗಲ್ಲ. ಯಾಕೆಂದರೆ ನಮಗೂ ನಿಮಗೂ ಅಂತರವೇ ಇಲ್ಲ. ನಾವು ಕಟ್ತಾ ಇರೋ ಕೆಲಸ ಮಾಡ್ತಾ ಇದ್ದೀವಿ, ನೀವು ಹೊಡಿತಾ ಇರೋ ಕೆಲಸ ಮಾಡ್ತಾ ಇದ್ದೀರಿ. ಅದು ನೀವು ಎಷ್ಟು ದಿನ ಹೊಡೆಯೋ ಕೆಲಸ ಮಾಡಿ ನಾವು ಮತ್ತೆ ಕಟ್ತೀವಿ. ಈ ರಾಷ್ಟ್ರದಲ್ಲಿ ಜಾತಿ ಮೀರಿ, ಧರ್ಮ ಮೀರಿ, ಎಲ್ಲ ಮತಪಂಥಗಳನ್ನು ಮೀರಿ ರಾಷ್ಟ್ರ ಮೊದಲು ಅನ್ನುವಂಥ ಭಾವನೆಯನ್ನು ನಾವು ಸೃಷ್ಟಿ ಮಾಡೇ ಮಾಡ್ತೀವಿ. ಆ್ಯಂಡ್ ಜನ ನಾನು ಭಾರತೀಯ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಪಡುವಂಥ ವಾತಾವರಣ ನಾವು ನಿರ್ಮಾಣ ಮಾಡ್ತೀವಿ. ಆ ನಿಟ್ಟಿನಲ್ಲಿ ಯುವ ಬ್ರಿಗೇಡ್ ರಚನಾತ್ಮಕ ಕೆಲಸಗಳು ಕೈ ಇಡುತ್ತೆ. ನಾವು ಹೇಳಿದಂತೆ ಆವಾಗಲೇ ಸೈನಿಕರ ಕುರಿತಂತೆ ಈ ರಾಷ್ಟ್ರದಲ್ಲಿ ಗೌರವ ಬರಬೇಕು, ಯುವಕರು ಮಾದಕ ವಸ್ತುಗಳಿಂದ ವ್ಯಸನ ಮುಕ್ತರಾಗಬೇಕು, ಕುಡುಕತನ ಈ ದೇಶದಲ್ಲಿ ಅಳಿಬೇಕು, ಸ್ವಚ್ಛ ಭಾರತನ ಪರಿಕಲ್ಪನೆ ಜೋರಾಗಬೇಕು, ಭಾರತ ಜಗತ್ತಿನೆದುರು ಬಲಿಷ್ಠ ರಾಷ್ಟ್ರ ಆಗಬೇಕು. ನನ್ನ ರಾಷ್ಟ್ರ ಭಾರತ ಅಂತ ಹೇಳ್ಕೊಳ್ಳಿಕ್ಕೆ ಈ ದೇಶದ ಪ್ರತಿಯೊಬ್ಬ ಯುವಕ ಅತ್ಯಂತ ಹೆಮ್ಮೆ ಪಡುವಂಥ ವಾತಾವರಣ ನಿಲ್ಲಿಸೋದಕ್ಕೆ ಏನೇನು ಕೆಲಸ ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಗ್ರೌಂಡ್ ಮಾಡ್ತೀವಿ. ಒಂದು ಎಕ್ಸಾಂಪಲ್ ನಿಮಗೆ ಕೊಡಬೇಕು, ಸ್ವಚ್ಛತಾ ಕಾರ್ಯಕ್ರಮ ನೀವು ನೋಡಿರ್ತೀರ, ಬಹಳ ಪೊರಕೆ ಹಿಡ್ಕೊಂಡು ಪೋಸ್
ಉಡುಪಿ ಕೃಷ್ಣ ಮಠದಲ್ಲಿ ಮಾಡಿರುವಂಥ ಕೆಲಸ ಬೆಳಗ್ಗೆ 8 ಗಂಟೆಗೆ ಶುರುವಾಗಿ ಈ ಒಂದೂವರೆಗೆ ಸ್ವಾಮೀಜಿಯವರು ಹೇಳಿ ಮುಗಿಸರಪ್ಪ ಸಾಕು ಊಟಕ್ಕೆ ಬನ್ನಿ ಅಂತ ಕರೆದಾಗಲೂ ನಮ್ಮೊಂದಷ್ಟು ಜನ ನಾವು ಆನಂತರ ಬರ್ತೀವಿ ನೀವು ಮುಂದುವರಿರಿ ಅಂತ ಅರ್ಧ ಗಂಟೆ ಕೆಲಸ ಮುಂದುವರಿಸಿದಂಥ ಸಂಘಟನೆ ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಪೋಸ್ಟ್ ಕೊಟ್ಟು ಕೆಲಸ ಮಾಡುವಂಥ ಕೆಲಸ ನಾವು ಮಾಡಲ್ಲ. ಒಟ್ಟಾರೆ ಆಗಿ ಕನಕನಡೆ ಆಗಿರಲಿ ಉಡುಪಿ ಚಲೆ ಆಗಿರಲಿ ಯಾವುದೇ ಆಗಿರಲಿ ನೀವು ದೇಶದ ಒಳಿತಿಗಾಗಿ ಮಾಡ್ತಿರೋ ಅಂತ ಆದ್ರೆ ಖಂಡಿತವಾಗಿಯೂ ಜನರ ಸಪೋರ್ಟ್ ಅದಕ್ಕೆ ಖಂಡಿತ. ಆದ್ರೆ ದೇಶದ ವಿಭಜಿಸ್ತಕ್ಕಂತಹ ಅಥವಾ ಕೋಮು ಗಲಭೆಯನ್ನು ಸಂಘರಿಸತಕ್ಕಂತಹ ಯಾವುದೇ ಒಂದು ಕ್ರಿಯೆಗೂ ಇಲ್ಲಿ ಯಾರೂ ಕೂಡ ನಿಜವಾದ ಭಾರತೀಯ ಬೆಂಬಲವನ್ನು ನೀಡುವುದಿಲ್ಲ ಅಂತ ಹೇಳ್ತಾರೆ. ಕಾರ್ಯಕ್ರಮಕ್ಕೆ ಬಂದದಕ್ಕಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಒಟ್ಟಾರಾಗಿ ಗೆಳೆಯರೇ, ಇದು ಈ ಹೊತ್ತಿನ ಚರ್ಚೆಯ ವಿಷಯ. ನಾವು ಈತ ಮುಖೇನ ಕೇಳಿಕೊಳ್ತಕ್ಕಂಥದ್ದು ಇಷ್ಟೇ, ನಿಮ್ಮ ಈ ಒಂದು ಚರ್ಚೆಗಳನ್ನ ಮಾಡಲಿಕ್ಕೆ ಅಥವಾ ನಿಮ್ಮ ಕೋಮು ಸಂಘರ್ಷಗಳನ್ನು ನೆರವೇರಿಸಲಿಕ್ಕೆ, ಕೋಮು ಸಂಘರ್ಷಗಳನ್ನು ಕದಡಲಿಕ್ಕೆ ಉಡುಪಿ ಅನ್ನುವುದು ಏನು ಒಂದು ಕಾರ್ಯಾಲಯವಲ್ಲ. ಬದಲಿಗೆ ಉಡುಪಿಯ ಜನ ಶಾಂತತೆಯಿಂದ ಇರತಕ್ಕಂಥವ್ರು, ಶಾಂತ ಮನಸ್ಥಿತಿಯಾಗಿರ್ತಕ್ಕಂಥವ್ರು, ಶಾಂತತೆಯನ್ನು ಬಯಸ್ತಕ್ಕಂಥವ್ರು. ಹಾಗಾಗಿ ದಯವಿಟ್ಟು ಯಾವುದೇ ಒಂದು ಕೋಮು ಸಂಘರ್ಷವನ್ನು ಕೆದಕ್ತಕ್ಕಂತಹ ಅಥವಾ ನಿಮ್ಮ ಯಾವುದೇ ಒಂದು ಚಳುವಳಿಗಳ ಅಗತ್ಯವೂ ಇಲ್ಲಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.